ವರ್ಗದವರಿಗೆಲ್ಲರಿಗೂ ಸ್ವಾಗತ ಯಾರಾದರೂ ಉಪಹಾರ ಮಾಡುವುದಕ್ಕೆ ಉಳಿದಿದ್ದರೆ ದಯವಿಟ್ಟು ಇಲ್ಲೇ ಒಳಗಡೆ ಉಪಹಾರದ ವ್ಯವಸ್ಥೆ ಇದೆ ಉಪಹಾರ ಮಾಡಿಕೊಂಡು ಬೇಗ ಬರಬಹುದು ಹರೇ ಶ್ರೀನಿವಾಸ ಎಲ್ಲರಿಗೂ ಸ್ವಾಗತ ಅಲಂಗಾರು ಶ್ರೀ ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನದ ಹಾಗೂ ಸಾಹಿತ್ಯ ಸಂಪದ ಮೂಡಬಿದ್ರಿ ಇವರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಅಷ್ಟಾವಧಾನ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ಇದ್ದೇವೆ ಬಹುದಿನಗಳ ಕನಸಾಗಿತ್ತು ಅಲಂಗಾರಿನಲ್ಲಿ ಯಕ್ಷಗಾನ ತಾಳಮದ್ದಳೆ ಉಪನ್ಯಾಸಾದಿಗಳು ನಡೆಯುತ್ತಾ ಇರ್ತವೆ ಹಾಗೆ ಅಷ್ಟಾವಧಾನವನ್ನು ಇಲ್ಲಿ ಸಂಪನ್ನಗೊಳಿಸಬೇಕು ಅಂತ ತುಂಬ ದಿವಸದಿಂದ ಆಲೋಚನೆ ಮಾಡಿ ಈಗ ಅದಕ್ಕೆ ಸಮಯ ಸೇರಿ ಬಂದಿದೆ ಈ ಅಷ್ಟಾವಧ ಅಷ್ಟಾವಧಾನ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಕ್ಕೆ ದೀಪ ಬೆಳಗಿಸುವುದಕ್ಕೆ ಶ್ರೀತ ಈಶ್ವರ ಭಟ್ರು ಹಾಗೂ ಶ್ರೀತ ಚಂದ್ರಶೇಖರ್ ಭಟ್ರು ಹಾಗೆ ಅವಧಾನಿಗಳು ಅವಧಾನಿಗಳಾದಂಥ ಶ್ರೀಯುತ ಡಾಕ್ಟರ್ ಆರ್ ಗಣೇಶ್ ಅವರು ಸೇರಿಕೊಂಡು ದೀಪ ಬೆಳಗಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕು ಅಂತ ಹೇಳುತ್ತಿದ್ದೆ ಹಾಗೆ ಪ್ರೇಕ್ಷಕರೆಲ್ಲರೂ ಸೇರಿ ದೀಪಗಳನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಚಾಲನೆಗೊಳಿಸಬೇಕು ಅಂತ ಕೇಳ್ಕೊಳ್ತಾರೆ ಡಾಕ್ಟರ್ ಆರ್ ಗಣೇಶರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಹಾಗೆ ಪೃಚ್ಛಕರಾಗಿ ನಮ್ಮ ಜೊತೆ ಇರುವಂತಹ ಶ್ರೀಯುತ ರಾಮಕೃಷ್ಣ ಬಿಜೆತ್ತಾಯರು ಶ್ರೀಯುತ ಗಣೇಶ್ ಭಟ್ ಕೊಪ್ಪಲ ತೋಟ ಮಹೇಶ್ ಭಟ್ ಹಾರಿಯಾಡಿ ಶಶಿ ಕಿರಣ್ ಅವರು ಹಾಗೆ ಪೂಜಾ ಮಹೇಶ್ ಭಟ್ ಶೀಷಕ ಸುಬ್ರಹ್ಮಣ್ಯ ಅವಧಾನಿಗಳು ಹಾಗೂ ಸೂರ್ಯ ಹೆಬ್ಬಾರು ಇವರನ್ನೆಲ್ಲರನ್ನ ಒಂದೇ ಮಾತಿನಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಮುಂದೆ ಅಷ್ಟಾವಧಾನದ ಸ್ವರೂಪ ವೃಚ್ಚಕರ ಪರಿಚಯಗಳನ್ನು ಅವಧಾನಿಗಳಿಗೆ ಮಾಡಿಕೊಡುವುದಕ್ಕಿದ್ದಾರೆ ಎಲ್ಲರೂ ಕಾರ್ಯಕ್ರಮವನ್ನು ವೀಕ್ಷಿಸಿ ಚಂದಗಾಣಿಸಿಕೊಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ ಈ ದೀಪ ದೈವಿ ಸತ್ ತತ್ಸತ್ ಎಲ್ಲರಿಗೆ ನಮಸ್ಕಾರ ಅಲಂಗಾರ ಅಲಂಗಾರ ಕ್ಷೇತ್ರದಲ್ಲಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವತೆಗಳ ಸನ್ನಿಧಿಯಲ್ಲಿ ಮೊದಲ ಬಾರಿಗೆ ಅವಧಾನ ಮಾಡುವ ಅವಕಾಶ ಬರ್ತಾ ಇದೆ ಅದಕ್ಕಾಗಿ ಆಯೋಜಕರಿಗೆ ಕ್ಷೇತ್ರದ ಈ ಕಾರ್ಯಕರ್ತರಿಗೆ ಮತ್ತು ದೇವಾಲಯದ ಆರಾಧನೆ ಮಾಡ್ತಕ್ಕಂಥ ಎಲ್ಲ ಮಹನೀಯರಿಗೆ ಸಹೃದಯರಿಗೆ ಮೂಡ್ಬಿದಿರೆ ಮತ್ತು ಆ ಪರಿಸರದ ಎಲ್ಲ ಅವಧಾನ ರಸಿಕರಿಗೆ ನಮಸ್ಕಾರ ಈ ಅವಧಾನವನ್ನು ಆ ಯೋಜನೆ ಮಾಡುವಲ್ಲಿ ತುಂಬ ಉತ್ಸಾಹದಿಂದ ತುಂಬ ಪರಿಶ್ರಮ ವಹಿಸಿ ಪ್ರಚ್ಛಕ ವರ್ಗದ ಸಂಘಟನೆ ಎಲ್ಲ ಮಾಡಿಕೊಟ್ಟವರು ನನ್ನ ಆತ್ಮೀಯ ಮಿತ್ರರಾದಂಥ ಡಾಕ್ಟರ್ ರಾಮಕೃಷ್ಣ ಪೇಜತ್ತಾಯರು ಮತ್ತು ಬಾಲಕೃಷ್ಣ ಅವರು ಸೇರಿದಂತೆ ಅನೇಕರು ಅವರಿಗೆ ಸಹಕಾರ ನೀಡಿದ್ದಾರೆ ಮತ್ತು ಶನಿವಾರದ ಅಪರಾಹ್ನದಲ್ಲಿ ದೂರಕ್ಕೆ ಬಂದು ಬೇಸಿಗೆಯಲ್ಲಿ ಅವಧಾನ ನೋಡೋದಕ್ಕೆ ತಾವೆಲ್ಲ ಬಂದಿದ್ದೀರಿ ಇದು ಬಹಳ ಕಷ್ಟ ಶ್ರೋತಾರಹ ಎತ್ರ ನವಿದ್ಯಂತೆ ವಕ್ತಾ ಕಿಂ ಕರಿಷ್ಯತಿ ಕೇಳುವವರಿಲ್ಲದ ಜಾಗದಲ್ಲಿ ಹೇಳುವವರಿಗೆ ಏನು ಕೆಲಸ ಏನೂ ಇಲ್ಲ ನಗ್ನ ಕ್ಷಪಣಕೆಯ ದೇಶ ರಜಕ ಕಿಂ ಕರಿಷ್ಯತಿ ಬತ್ತಲೆ ಊರಿನಲ್ಲಿ ಅಗಸನಿಗೇನು ಕೆಲಸ ಅಂತ ಹೀಗಾಗಿ ರಸಿಕರು ಸಹೃದಯ ಶಿವರು ಅವರು ಬಂದಿರುವುದು ಬಹಳ ದೊಡ್ಡದು ಈ ಹಿನ್ನೆಲೆಯಿಂದ ಸುಂದರವಾದ ಈ ಪರಿಸರದಲ್ಲಿ ಅವಧಾನವನ್ನು ಆರಂಭ ಮಾಡ್ತೀನಿ ಪ್ರಚಕ ವರ್ಗದಲ್ಲಿ ಒಳ್ಳೆಯ ರಸಜ್ಞರಾದ ವಿದ್ವಾಂಸರಿದ್ದಾರೆ ಐವರು ಅವಧಾನಿಗಳೇ ಇದ್ದಾರೆ ಮತ್ತು ಅವಧಾನವನ್ನು ತುಂಬ ಮಾಡಬಲ್ಲ ಸಾಮರ್ಥ್ಯ ಇರತಕ್ಕಂಥವರು ಇದ್ದಾರೆ ಹೀಗಾಗಿ ಹೆಸರಿಗೆ ಐದು ಜನ ಅವಧಾನಿಗಳಿದ್ದರೂ ಬೇರೆಯವರು ಕೂಡ ಅವಧಾನ ಮಾಡಬಲ್ಲಂಥ ಸಾಮರ್ಥ್ಯ ಇರತಕ್ಕಂಥವರೇನೆ ಅದರಿಂದ ಅವರಿಗೆ ಸಾಹಿತ್ಯ ಸಂಗೀತ ಕಲೆ ಸೌಂದರ್ಯ ತತ್ವ ಮತ್ತು ಈ ಕಲೆಯ ವೈಶಿಷ್ಟ್ಯ ವೈಚಿತ್ರ್ಯ ಇತಿ ಮಿತಿ ಔಚಿತ್ಯ ಎಲ್ಲ ಗೊತ್ತಿದೆ ಅಂಥ ವಿದ್ವದ್ ರಸಿಕರ ಸಮಾಯೋಗದಲ್ಲಿ ಅವಧಾನ ಮಾಡುವುದೊಂದು ಭಾಗ್ಯ ಅವಧಾನದಲ್ಲಿ ನಿಷೇಧಾಕ್ಷರದ ಪ್ರಚಕರಾಗಿ ಶ್ರೀತಾ ಶಶಿಕಿರಣ್ ಬಿ ಎನ್ ಅವರಿದ್ದಾರೆ ಇವರು ತುಂಬ ಚಿಕ್ಕ ವಯಸ್ಸಿಗೆ ಸಂಸ್ಕೃತವನ್ನು ಸ್ವಯಂ ಅಭ್ಯಾಸ ಮಾಡಿಕೊಂಡು ತುಂಬ ಒಳ್ಳೆಯ ವಿದ್ವಾಂಸರಾಗಿದ್ದಾರೆ ಅಲಂಕಾರ ಶಾಸ್ತ್ರದಲ್ಲಿ ವಿದ್ವಾಂಸರು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ವಿಭಾಗದಲ್ಲಿಯೇ ಅವರು ಓದಿದ್ದು ಕೂಡ ಈಗ ಪ್ರೇಕ್ಷಾಪತ್ರಿಕೆಯ ಸಂಪಾದಕ ವರ್ಗದಲ್ಲಿದ್ದಾರೆ ಅದು ಒಂದು ಅಂತರ್ಜಾಲ ಪತ್ರಿಕೆ ಅನೇಕ ಗ್ರಂಥಗಳನ್ನು ಬರೆದಿದ್ದಾರೆ ಅವರ ಜೊತೆ ನಾನು ಸೇರಿ ಸಂಸ್ಕೃತದಲ್ಲಿ ಅವಧಾನ ಕಲ ಅವಧಾನ ಪರಂಪರೆಯನ್ನು ಕುರಿತು ಈಚೆಗೆ ಒಂದು ಉದ್ಗ್ರಂಥ ಬರೆಯುವುದಾಯಿತು ಕಾವ್ಯಗಳನ್ನು ಕೂಡ ರಚನೆ ಮಾಡಿದ್ದಾರೆ ದೇವು ನರಸಿಂಹಶಾಸ್ತ್ರಿಗಳ ಮಹಾಬ್ರಾಹ್ಮಣವನ್ನು ಅವರು ನಾನು ಒಟ್ಟಿಗೆ ಸೇರಿ ಸಂಸ್ಕೃತಕ್ಕೆ ಅನುವಾದ ಮಾಡುವುದಾಯಿತು ಇನ್ನು ಇಂಗ್ಲೀಷ್ನಲ್ಲಿ ಕನ್ನಡದಲ್ಲಿ ಬೇರೆ ಬೇರೆ ಗ್ರಂಥಗಳ ಲೇಖನಗಳ ಬರವಣಿಗೆ ಮಾಡ್ತಿರ್ತಾರೆ ಮತ್ತು ಅವರ ಪಕ್ಕದಲ್ಲೇ ಇರತಕ್ಕಂಥವರು ನಿಮಗೆ ಗೊತ್ತೇ ಇರಬಹುದು ನನಗೆ ತುಂಬ ಆತ್ಮೀಯರಾದ ಮತ್ತೊಬ್ಬ ಸ್ನೇಹಿತರು ಡಾಕ್ಟರ್ ಮಹೇಶ್ ಭಟ್ಟ ಹಾರ್ಯಾಡಿಯವರು ಉಡುಪಿಯ ಸಂಸ್ಕೃತ ಮಹಾವಿದ್ಯಾಲಯದಲ್ಲಿ ಅವರು ಅಲಂಕಾರಶಾಸ್ತ್ರ ವಿಭಾಗದಲ್ಲಿ ಉಪನ್ಯಾಸಕರಾಗಿದ್ದಾರೆ ಸಹ ಪ್ರಾಧ್ಯಾಪಕರಾಗಿದ್ದಾರೆ ಕ್ಷೇಮೇಂದ್ರನ ಅಲಂಕಾರ ತತ್ವವನ್ನು ಕುರಿತು ಆತನ ರಾಮಾಯಣ ಮಂಜರಿ ಎನ್ನುವ ಬಹಳ ಸರಸ ಮನೋಹರವಾದ ಉದ್ಗ್ರಂಥ ಅದರಲ್ಲಿರುವ ಅಲಂಕಾರ ಶಾಸ್ತ್ರೀಯ ಮೌಲ್ಯಗಳನ್ನು ಕುರಿತು ಸಂಶೋಧನೆ ಮಾಡಿ ವಿದ್ಯಾವಾರಧಿ ಪದವಿಯನ್ನು ಪಡೆದಿದ್ದಾರೆ ಅನೇಕ ಲೇಖನಗಳನ್ನು ಬರೆದಿದ್ದಾರೆ ಪುಸ್ತಕ ನಿರ್ಮಾಣವನ್ನು ಮಾಡಿದ್ದಾರೆ ಸಂಸ್ಕೃತ ಕನ್ನಡದಲ್ಲಿ ಮತ್ತು ಗೀತಗಳನ್ನು ಸಂಸ್ಕೃತದಲ್ಲಿಯೂ ರಚನೆ ಮಾಡಿದ್ದಾರೆ ಸಂಗೀತದಲ್ಲಿ ಕೂಡ ಅವರಿಗೆ ಒಳ್ಳೆಯ ರುಚಿ ಉಂಟು ಅವರು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಅವಧಾನ ಮಾಡ್ತಾರಲ್ಲ ಅದು ಗೊತ್ತೇ ಇದೆ ತಮಗೆಲ್ಲ ಇನ್ನು ಮತ್ತೊಬ್ಬರು ಅಲ್ಲಿ ಕೂತಂಥ ಗಣೇಶ ಭಟ್ರು ಇನ್ನೊಬ್ಬ ಗಣೇಶರು ಅವರು ಗಣೇಶ್ ಭಟ್ಟ ಕೊಪ್ಪಲ ತೋಟ ಉತ್ತರ ಕನ್ನಡದವರು ಮೂಲತಃ ಶಶಿಕಿರಣ ಮತ್ತು ನನ್ನಂತೆಯೇ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದವರು ತುಂಬ ಸೊಗಸಾಗಿ ಕನ್ನಡದಲ್ಲಿ ಅವಧಾನ ಮಾಡ್ತಾರೆ ಪ್ರಾಯಶಃ ಒಳ್ಳೆಯ ಕನ್ನಡದ ಅವಧಾನ ನೋಡಬೇಕು ಅಂದರೆ ಈಗ ನಮ್ಮ ಕೊಪ್ಪಲು ತೋಟವನ್ನೇ ಆಶ್ರಯಿಸಬೇಕು ಅಭಿಜಾತವಾದ ಕನ್ನಡ ಭಾಷಾ ಶೈಲಿ ಒಳ್ಳೆಯ ಕಲ್ಪನೆಯ ಪದ್ಯಗಳು ಚೆನ್ನಾದ ಪೂರ್ಣ ಧಾರಣ ಸಹೃದಯತೆ ಸಭಾರಂಜನೆ ಮತ್ತು ಅವರು ಒಳ್ಳೆಯ ಕಾದಂಬರಿಕಾರರು ಕೂಡ ಈಗಾಗಲೇ ಐದು ಕಾದಂಬರಿಗಳು ಬರೆದಿದ್ದಾರೆ ಇನ್ನೇನು ಒಂದು ಕಾದಂಬರಿ ಅಚ್ಚಾಗಿದೆ ಇನ್ನೊಂದು ಕಾದಂಬರಿ ಅಚ್ಚಿನ ಮನೆಗೆ ಹೋಗ್ತಾ ಇದೆ ಮತ್ತೊಂದು ಕಾದಂಬರಿ ಪ್ರಕಟವಾಗಿದೆ ಅಂದರೆ ಧಾರಾವಾಹಿ ರೂಪದಲ್ಲಿ ಈಗ ಅವರ ಮಹಾಭಾರತವನ್ನು ಆಧರಿಸಿದಂಥ ಒಂದು ಕಾದಂಬರಿ ಬರಲಿದೆ ಮತ್ತೊಂದು ಬೃಹತ್ ಕಾದಂಬರಿ ಕೂಡ ಸಿದ್ಧವಾಗಿದೆ ಇನ್ನೊಂದು ಐತಿಹಾಸಿಕ ಕಾದಂಬರಿ ಬರೆದು ಮುಗಿಸಿದ್ದಾರೆ ಲೇಖನ ಲೇಖನಗಳನ್ನು ಕಥೆಗಳನ್ನು ಕೂಡ ಅವರು ಬರೆದಿದ್ದಾರೆ ಅವರು ಬೆಂಗಳೂರಿನಲ್ಲಿ ತಮ್ಮ ಇಂಜಿನಿಯರಿಂಗ್ ಕ್ಷೇತ್ರದ ಉದ್ಯೋಗ ನೋಡ್ತಾ ಇದ್ದರು ನಿರಂತರವಾಗಿ ಸಾಹಿತ್ಯದಲ್ಲಿ ತೊಡಗಿಕೊಂಡಿದ್ದಾರೆ ಅದು ಒಂದು ವಿಶೇಷ ಇನ್ನು ಈ ಆಯೋಜನೆ ಮಾಡುವುದರೊಳಗೆ ದೊಡ್ಡ ಪಾತ್ರ ವಹಿಸಿದಂಥ ನಮ್ಮ ರಾಮಕೃಷ್ಣ ಪೇಜೆತ್ತಾಯರು ಇನ್ನೇನು ಬೆಂಗಳೂರಿಗೆ ಬರಲಿದ್ದಾರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಆಗಮಿಸಿದ್ದಾರೆ ಜ್ಯೋತಿಷ್ಶಾಸ್ತ್ರದಲ್ಲಿ ಪಾರಾಯಣರು ಜ್ಯೋತಿಷಾಸ್ತ್ರವನ್ನು ಕುರಿತೇ ಅವರು ಸಂಶೋಧನೆ ಮಾಡಿ ಡಾಕ್ಟ್ರೇಟ್ ಕೂಡ ಪಡೆದಿದ್ದಾರೆ ಜೊತೆಗೆ ಅನೇಕ ಸಂಶೋಧನಾ ಪ್ರಕಲ್ಪಗಳಲ್ಲಿ ತೊಡಗಿಕೊಂಡಿದ್ದಾರೆ ತುಂಬ ವ್ಯಾಪಕವಾದ ಅಧ್ಯಯನ ಅವರದು ಒಂದು ಕಡೆ ಜ್ಯೋತಿಷ್ಶಾಸ್ತ್ರ ಮತ್ತೊಂದು ಕಡೆ ಅವಧಾನ ವಿದ್ಯೆ ಇನ್ನೊಂದು ಕಡೆಗೆ ಸಂಸ್ಕೃತ ಭಾಷೆ ಮತ್ತು ಅಲ್ಲಿರುವ ವಾಚಯುಕ್ತಿ ನುಡಿಗಟ್ಟು ಅದನ್ನು ಕುರಿತು ಅವರು ಅಧ್ಯಯನ ಮಾಡ್ತಾ ಇದ್ದಾರೆ ಅವರು ಬಹಳ ಒಳ್ಳೆಯ ಸಂಸ್ಕೃತ ಅವಧಾನಿಗಳು ಈಚಿನ ವರ್ಷಗಳಲ್ಲಿ ಅನೇಕ ಕ್ಷೇ ಅನೇಕ ಸ್ಥಳಗಳಲ್ಲಿ ಸಂಸ್ಕೃತ ಅವಧಾನ ಮಾಡಿ ಕಲೆಯನ್ನು ಪ್ರಸಾರ ಮಾಡ್ತಾ ಬರ್ತಿದ್ದಾರೆ ಆಮೇಲೆ ಇತ್ತ ಮತ್ತೊಬ್ಬ ಅವಧಾನಿ ಈಗಷ್ಟೇ ಅವರು ಚತುರ್ಭುಜರೂ ಆಗಿದ್ದಾರೆ ನಮ್ಮ ಪ್ರೀತಿಯ ಡಾಕ್ಟರ್ ಸೂರ್ಯ ಹೆಬ್ಬಾರ ಅವರು ಇವರು ಕವಿಶಿಕ್ಷಾ ಗ್ರಂಥಗಳನ್ನು ಕುರಿತು ಅಲ್ವಪ್ಪ ಕವಿ ಸಮಯ ಕವಿಸಮಯವನ್ನು ಕುರಿತು ಡಾಕ್ಟರೇಟ್ ವಿದ್ಯಾವಾರಧಿಯನ್ನು ಮಾಡಿದ್ದಾರೆ ಮತ್ತು ಸಂಸ್ಕೃತ ವಿಕಿಪೀಡಿಯಾಗಾಗಿ ದುಡಿತಾ ಇದ್ದಾರೆ ಇವರು ರಾಮಕೃಷ್ಣ ಬೇಜತ್ತಾಯರ ಗರಡಿಯಲ್ಲಿ ತಯಾರಾದ ಅವಧಾನಿ ಅನೇಕ ಅವಧಾನಗಳನ್ನು ಇವರು ಮಾಡ್ತಾ ಬಂದಿದ್ದಾರೆ ಆಮೇಲೆ ನಮ್ಮ ಸುಬ್ರಹ್ಮಣ್ಯ ಭಟ್ರು ಮತ್ತೊಬ್ಬ ಅವಧಾನಿಗಳು ಇವರು ಕನ್ನಡ ಸಂಸ್ಕೃತ ಯಕ್ಷಗಾನದ ರಚನೆಗಳನ್ನು ಎಲ್ಲ ಮಾಡ್ತಕ್ಕಂಥವರು ಜ್ಯೋತಿಷಾಸ್ತ್ರವನ್ನು ಬಲ್ಲವರು ವಾಸ್ತುಶಾಸ್ತ್ರವನ್ನು ಬಲ್ಲವರು ತಂತ್ರಶಾಸ್ತ್ರವನ್ನು ಕೂಡ ಬಲ್ಲಂಥವರು ವೇದಾಂತ ವ್ಯಾಸಂಗವನ್ನು ಮಾಡಿದಂಥವ್ರು ವೇದಾಂತ ವಿದ್ವತ್ತಿಯನ್ನು ಮಾಡಿದಂಥವ್ರು ಅವರು ಅವಧಾನಿಗಳಾಗಿ ಈ ಕ್ಷೇತ್ರದಲ್ಲಿ ಚೆನ್ನಾಗಿ ಪರಿಚಯದಲ್ಲಿ ಇರತಕ್ಕಂಥವ್ರು ನನ್ನ ಬಹುಕಾಲದ ಮಿತ್ರರು ಕೂಡ ಇವರು ಉಡುಪಿಯಲ್ಲಿಯೇ ವಾಸ್ತವ್ಯ ಇನ್ನು ನಮ್ಮ ಶ್ರೀಶಕಾರಂತರು ನಮ್ಮ ಕೊಪ್ಪಳ ತೋಟದಂತೆಯೇ ಇಂಜಿನಿಯರಿಂಗ್ ಓದಿ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿಯೇ ದುಡಿತಾ ಇರ್ತಕ್ಕಂಥವ್ರು ಇಲ್ಲಿವರೆಗೂ ಅವರು ತಮ್ಮದಾದ ಒಂದು ಉದ್ಯಮವನ್ನು ಇದ್ದರು ಈಗ ಇಲ್ಲಿ ಇಂಟೆಲ್ ಸಂಸ್ಥೆಯಲ್ಲಿ ಅವರು ಸಾಫ್ಟ್ವೇರ್ ಡೆವಲಪ್ಮೆಂಟ್ನ ವಿಭಾಗದಲ್ಲಿ ಪ್ರಮುಖರಾಗಿದ್ದಾರೆ ಸಂಸ್ಕೃತ ಸಾಹಿತ್ಯವನ್ನು ಬಲ್ಲವರು ಕನ್ನಡದಲ್ಲಿ ಬಹಳ ಹಿಂದೆಯೇ ಸಂಶೋಧನೆ ಮಾಡಬೇಕು ಅಂತ ಅಂದುಕೊಂಡರು ಈ ಉದ್ಯೋಗದ ಒತ್ತಡದಲ್ಲಿ ಆಗಲಿಲ್ವೇ ಹೊರತು ಕನ್ನಡ ಸಾಹಿತ್ಯವನ್ನು ಚೆನ್ನಾಗಿ ಓದಿಕೊಂಡವರು ಕನ್ನಡ ಎಂ ಎನ್ನು ಮಾಡಿದವರು ಮತ್ತು ಆಶುಕವಿ ಒಳ್ಳೆಯ ಕಲ್ಪನಾ ರಮಣೀಯವಾದ ಪದ್ಯವನ್ನು ನಿರ್ಮಾಣ ಮಾಡಬಲ್ಲವರು ಪ್ರೇಕ್ಷಾ ಪ್ರತಿಷ್ಠಾನದ ಒಬ್ಬ ಇವರು ಟ್ರಸ್ಟಿ ಅಂದರೆ ನ್ಯಾಸಪಾಲಕರಲ್ಲಿ ಒಬ್ಬರಾಗಿದ್ದಾರೆ ಆಮೇಲೆ ಇವತ್ತಿನ ಕಾವ್ಯ ವಾಚನಕ್ಕೆ ಬಂದವರು ಶ್ರೀಮತಿ ಪೂಜಾ ಭಟ್ ಅವರು ನಮ್ಮ ಮಹೇಶ್ ಆರ್ಯಾಡಿಯವರ ಸಹಧರ್ಮಿಣಿ ಒಳ್ಳೆಯ ಸಂಗೀತ ವಿದುಷಿ ತುಂಬ ಸೊಗಸಾಗಿ ಸಂಗೀತವನ್ನು ಶಾಸ್ತ್ರೀಯ ಸಂಗೀತವನ್ನು ಕಲಿತು ಅದಕ್ಕೆ ಒಳ್ಳೆಯ ಸಾಹಿತ್ಯವನ್ನು ಅಳವಡಿಸಿ ಜನಮಾನಸವನ್ನು ರಂಜನೆ ಮಾಡ್ತಾ ಇರತಕ್ಕಂಥ ಒಳ್ಳೆಯ ವಿದುಷಿ ಅವರು ನನ್ನ ಅನೇಕ ಅವಧಾನಗಳಲ್ಲಿ ಕೂಡ ಅವರು ಕವಿವಾಚನಕ್ಕೆ ಪಾಲ್ಗೊಂಡಿದ್ದಾರೆ ಪ್ರಾಯಶಃ ಆಯ್ಕೆಯಲ್ಲಿ ಅವರು ಅಂದರೆ ಮಾತಿಗಾಗಿ ಅವರು ಧಾತು ಸಂಗೀತಕ್ಕಾಗಿ ಇವರು ಹೀಗೆ ಆ ವಾಗರ್ಥ ಶಿವಶಿವಿಯರಂತೆ ಅವರ ಗಮಕದಲ್ಲಿ ರೂಪುಗೊಂಡಿದೆ ಈ ಅವಧಾನದಲ್ಲಿ ಎಂಟು ಅಂಶಗಳು ನಿಷೇಧಾಕ್ಷರ ಸಮಸ್ಯಾಪೂರ್ಣ ದತ್ತಪದಿ ನಾಟಕ ವಾಚನ ಆ ಆಶುಕವಿತ ಉದ್ದಿಷ್ಟ ಅಕ್ಷರಿ ಅಪ್ರಸ್ತುತ ಪ್ರಸಂಗ ಆಶು ಕವಿತಾ ಮತ್ತು ಕಾವ್ಯವಾಚನ ನಿಷೇಧಾಕ್ಷರದಲ್ಲಿ ವಸ್ತುವೊಂದನ್ನು ಕೊಟ್ಟು ಹೆಜ್ಜೆಜ್ಜೆಗೂ ಆ ವಸ್ತುವಿಗೆ ಹೊಂದದಂತೆ ಅಡ್ಡಿ ಮಾಡೋದಕ್ಕೆ ಅಕ್ಷರಗಳನ್ನು ತಡೀತಾ ಇರುವುದಾಗುತ್ತದೆ ಈ ಅಕ್ಷರ ಬೇಡ ಆ ಅಕ್ಷರ ಬೇಡ ಅಂತ ತಡೆದು ತಡೆದು ಹೋಗಬೇಕಾಗುತ್ತದೆ ಆ ರೀತಿಯಾಗಿ ನಾಲ್ಕು ಸುತ್ತುಗಳಲ್ಲಿ ನಾಲ್ಕು ಸಾಲಿನ ಒಂದು ಪದ್ಯ ಪೂರ್ಣವಾಗಬೇಕು ಆಮೇಲೆ ಸಮಸ್ಯೆ ಪೂರಣದಲ್ಲಿ ಒಂದು ಅವ್ಯವಸ್ಥಿತವಾದ ಅಸಾಂದರ್ಭಿಕವಾದ ನಿರರ್ಥಕ ಅಪಾರ್ಥಕ ಅನರ್ಥಕವಾದಂಥ ಸಾಲನ್ನು ಕೊಡಬಹುದು ಆ ಸಾಲಿಗೆ ಮಿಕ್ಕ ಮೂರು ಸಾಲುಗಳನ್ನು ಹೊಂದಿಸಿ ಅರ್ಥವತ್ತಾಗಿ ಪದ್ಯವನ್ನು ರಚನೆ ಮಾಡಿಕೊಡಬೇಕಾಗುತ್ತದೆ ನಮ್ಮ ಸಂಸ್ಕೃತ ಸಾಹಿತ್ಯದಲ್ಲಿ ತುಂಬ ಚೆನ್ನಾಗಿ ಈ ರೀತಿಯಾದ ಸಮಸ್ಯೆ ಪೂರ್ಣ ಬೆಳೆದು ಬಂದಿರುವುದು ತಮಗೆಲ್ಲ ಗೊತ್ತೇ ಇರತಕ್ಕಂಥದ್ದು ಭೋಜ ಪ್ರಬಂಧ ಇತ್ಯಾದಿಗಳೆಲ್ಲ ಬಲ್ಲಂಥ ರಸಿಕರಿಗೆ ತಿಳಿದೇ ಇದೆ ಇವತ್ತವರು ಕನ್ನಡದಲ್ಲಿ ಕೊಡ್ತಾರೋ ಸಂಸ್ಕೃತದಲ್ಲಿ ಕೊಡ್ತಾರೋ ಗೊತ್ತಿರೋ ಸಂಸ್ಕೃತದಲ್ಲಿ ಆ ಸಂಸ್ಕೃತದಲ್ಲಿ ಅಂತಾದರೆ ಭಾಳ ಪ್ರಸಿದ್ಧವಾದ ಪದ್ಯ ಇದ್ದೇ ಇದೆ ವಸಿಷ್ಠ ಗಣಪತಿ ಮುನಿಗಳು ನವದ್ವೀಪದಲ್ಲಿ ಹೋಗಿದ್ದಾಗ ಅವರ ಆಶುಕವಿತಾ ಪ್ರದರ್ಶನ ಮಾಡುವುದಕ್ಕೆ ಅವಕಾಶವಾಯಿತು ಆಗ ವತ್ಸರೇ ತ್ವೇಕದಾ ಗೌರಿ ಪತಿವಕ್ತ್ರಂ ನ ಪಶ್ಯತಿ ಅಂತ ಒಂದು ಸಮಸ್ಯೆ ಕೊಟ್ಟರು ವರ್ಷಕ್ಕೊಮ್ಮೆ ಗೌರಿ ಗಂಡನ ಮುಖ ನೋಡಲ್ಲ ಅಂತ ತುಂಬ ಕಷ್ಟ ಯಾತಕ್ಕೆ ಗೌರಿ ಪಾರ್ವತಿ ಶಿವನನ್ನು ಒಮ್ಮೆ ವರ್ಷದಲ್ಲೊಮ್ಮೆ ನೋಡೋದಿಲ್ಲ ಚತುರ್ಥ್ಯಾಂ ಭಾದ್ರಶುಕ್ಲಸ್ಯ ಚಂದ್ರದರ್ಶನ ಶಂಕಯ ಅಂತ ಅವರು ಪೂರ್ಣ ಮಾಡಿದ್ರು ಪರಿಹಾರ ಅಂದರೆ ಭಾದ್ರಪದ ಭಾದ್ರಪದ ಮಾಸದ ಶುಕ್ಲ ಚತುರ್ದಶಿಯಂದು ಚತುರ್ಥಿಯಂದು ಗಣಪತಿ ಪೂಜೆ ವರಸಿದ್ಧಿವಿನಾಯಕ ವ್ರತ ಅಂದು ಚಂದ್ರದರ್ಶನ ಮಾಡಿದರೆ ಮಾಡಿದ್ರೆ ಅಪವಾದ ಬರುತ್ತದೆ ಅಂತ ಮುಂಟಲ್ಲ ಕಥೆ ಹೀಗಾಗಿ ಆ ಸ್ಯಮಂತಕೋಪ್ಯಾಖ್ಯಾನ ಗೊತ್ತಿರೋದ್ರಿಂದ ಆ ದರ್ಶನವನ್ನು ಯಾರೂ ಮಾಡೋಲ್ಲ ಚಂದ್ರನನ್ನು ಅವತ್ತು ನೋಡಲ್ಲ ಶಿವನ ತಲೆಯಲ್ಲಿ ಚಂದ್ರ ಸದಾ ಇರ್ತಾನೆ ಬಾಲೆ ಎಂದು ಚಂದ್ರಶೇಖರ ಅವನು ಹಾಗಾಗಿ ಆ ಒಂದು ದಿನ ತಾನೇ ತನ್ನ ಮಗನ ಮರ್ಯಾದೆ ಉಳಿಸಬೇಕು ಅಂತ ಗಂಡನ ಮುಖ ನೋಡಲ್ಲ ಹೀಗಾಗಿ ಆ ಚಮತ್ಕಾರಕ್ಕೆ ಅಷ್ಟು ಸ್ವಾರಸ್ಯ ಸಿದ್ಧಿಯಾಗಿದೆ ಈ ರೀತಿಯಾದದ್ದು ಸಮಸ್ಯೆ ಪೂರ್ಣ ದತ್ತಪದದಲ್ಲಿ ನಾಲ್ಕು ಪದಗಳನ್ನು ಕೊಟ್ಟು ಆ ಪದಗಳಿಗೆ ಹೊಂದುವಂತೆ ಅಥವಾ ಹೊಂದದೇ ಇರುವಂತೆ ವಸ್ತುವನ್ನು ಕೊಡಬಹುದು ಎಷ್ಟೋ ಬಾರಿ ಹೊಂದದೇ ಇರುವಂತೆ ಕೊಡುವಂಥದ್ದೇ ಆಗಿರುತ್ತದೆ ಆಗ ಹೊಂದಿಸಿ ಮಾಡಬೇಕು ಒಮ್ಮೆ ಭಾಳ ಹಿಂದೆ ಸುಮಾರು ಮೂವತ್ತು ವರ್ಷಗಳಿಗೂ ಕೆಳಗೆ ಅಮೃತ ಸೋಮೇಶ್ವರ ಅವರು ನಮ್ಮ ದಕ್ಷಿಣ ಕನ್ನಡದಲ್ಲಿ ನೆಲೆಸಿರ್ತಕ್ಕಂಥ ಕನ್ನಡ ನಾಡಿನ ಹಿರಿಯ ಕವಿ ಸಂಶೋಧಕ ಕಥೆಗಾರ ಕಾದಂಬರಿಕಾರ ನಿಘಂಟುಕರ್ತ ಯಕ್ಷಗಾನ ಪ್ರಸಂಗಕರ್ತ ಅವರು ತುಳು ಸಾಹಿತ್ಯವನ್ನು ನಿರ್ಮಾಣ ಮಾಡಿದ್ದಾರೆ ಅವರು ನಾಲ್ಕು ಪದಗಳನ್ನು ಕೊಟ್ಟಿದ್ದರು ಕಾಮಾಲೆ ಮಲೇರಿಯಾ ಕ್ಷಯ ಮತ್ತು ಇನ್ನೊಂದು ರೋಗ ಇವುಗಳೆಲ್ಲ ಸೇರಿಸಿ ಮೋಹಿನಿಯ ವರ್ಣನೆಯನ್ನು ಮಾಡಬೇಕು ಅಂತ ಕಾಲರ ಕ್ಷಯವಿಹೀನ ಮಲ್ಲಿಕಾಮ ಕ್ಷಯವಿಹೀನ ಪೂರ್ಣಚಂದ್ರ ಚಂದ್ರವದನೆ ಅಂತನ್ನುವಾಗ ಕ್ಷಯವಿಹೀನ ಆ ಕ್ಷಯ ಇಲ್ಲದೇ ಇರತಕ್ಕಂಥ ಚಂದ್ರಮುಖಿ ಅಂತ ಅಲ್ಲಿ ಕ್ಷಯ ರೋಗ ಬಂತು ಮತ್ತು ಕಾಲರಾತ್ರಿ ಸಂಕಾಶವೇಣಿ ಕಾಲರಾತ್ರಿಯ ಹಾಗೆ ಕಪ್ಪಾಗಿರ್ತಕ್ಕಂಥ ತಲೆಗೂದಲು ಮುಡಿಯವಳು ಅನ್ನುವ ಕಾಲರ ಬಂತು ಆಮೇಲೆ ಮಲ್ಲಿಕಾಮಾಲೆ ಮುಡಿದಿರ್ಪ ಮೋಹನಾಂಗಿ ಅಲ್ಲಿ ಮಲ್ಲಿಕಾಮಾಲೆ ಕಾಮಾಲೆ ರೋಗ ಬಂತು ಅರಸಿನ ಕಾಮಾಲೆ ತಮಗೆಲ್ಲ ಗೊತ್ತೇ ಇರತಕ್ಕಂಥದ್ದು ಆ ರೋಗ ಜಾಂಡೀಸ್ ಎಷ್ಟು ಉಗ್ರವಾದದ್ದು ಅಂತ ಆಗ ಅವಳನ್ನ ನೋಡಿ ದೈತೇಯರ್ ಅಮಲೇರಿ ಆಚಿಸಿರ್ಪರ್ ದೈತೇಯರ್ ರಾಕ್ಷಸರು ಅಮಲೇರಿ ಅಂದರೆ ಮತ್ತರಾಗಿ ಸಿರ್ಪರ್ ಅಲ್ಲಿ ದೈತೇಯರ ಮಲೇರಿ ರಮಲೇರಿ ಸಿರ್ಪರ್ ಅಂತ ಹೀಗೆ ಪದಗಳನ್ನು ಹೊಂದಿಸಿ ಹೇಳಿದ್ದಾಯಿತು ಈ ಬಗೆಯಲ್ಲಿ ದತ್ತಪದ ಇನ್ನು ದಕ್ಷಿಣ ಕನ್ನಡಕ್ಕೆ ಪ್ರಾಯಶಃ ಹೊಸದಾದ ರೀತಿಯಲ್ಲಿ ಈ ಒಂದು ವಿಭಾಗ ಬರ್ತಾ ಇದೆ ಇಂಟ್ರೊಡ್ಯೂಸ್ ಆಗ್ತಾ ಇದೆ ಪರಿಚಿತವಾಗ್ತಾ ಇದೆ ಅದು ನಾಟಕ ವಾಚನ ಇದನ್ನು ಬೆಂಗಳೂರಿನ ನನ್ನ ಮತ್ತೊಬ್ಬ ಸ್ನೇಹಿತ ಶ್ರೀ ಅರ್ಜುನ್ ಭಾರದ್ವಾಜ್ ಅವರು ಈ ಒಂದು ಆಯಾಮ ಆಯಾಮ ಇಟ್ಟುಕೊಂಡು ಇದನ್ನು ಮಾಡಬಹುದು ಅಂತ ಸೂಚನೆ ಕೊಟ್ಟರು ಪ್ರಸಿದ್ಧವಾದ ರಸವತ್ ಪ್ರಬಂಧಗಳು ಸಂಸ್ಕೃತ ಮಹಾಕವಿಗಳು ಜನ ಬರೆದಿದ್ದಾರೆ ಒಳ್ಳೊಳ್ಳೆ ದೃಶ್ಯಕಾವ್ಯಗಳನ್ನು ಬರೆದಿದ್ದಾರೆ ನಾಟಕ ಪ್ರಹಸನ ಭಾಣ ಇತ್ಯಾದಿಗಳು ಅಲ್ಲಿಂದ ಒಂದೊಂದು ಸುತ್ತಿಗೆ ಕೆಲವು ಕೆಲವು ಭಾಗಗಳನ್ನು ಅವರು ವಾಚಿಕಾಭಿನಯದಂತೆ ಪಠನ ಮಾಡ್ತಾರೆ ಆ ನಾಟಕದ ಭಾಗಗಳನ್ನು ಆಮೇಲೆ ಅದನ್ನು ತೆಗೆದುಕೊಂಡು ಸಾಹಿತ್ಯವನ್ನು ಒಡನೆಯೇ ಅದಕ್ಕೆ ಆಶುವಾಗಿ ವಾಚಿಕಾಭಿನಯ ಪುರಸ್ಸರವಾಗಿ ಅನುವಾದ ಹೇಳ್ತಕ್ಕಂಥದ್ದು ಅಂತ ಅಂದರೆ ಸುಮ್ಮನೆ ಅನುವಾದ ಅಲ್ಲ ವಾಚಿಕಾಭಿನಯದ ಅನುವಾದ ಅಂತ ಈ ಅಂಶವನ್ನು ಈಚಿನ ವರ್ಷಗಳಲ್ಲಿ ನಾನು ಆಗ ಈಗ ಅವಧಾನಗಳಲ್ಲಿ ಮಾಡ್ತಾ ಬಂದಿದ್ದೇನೆ ಅದನ್ನು ಮೊದಲ ಬಾರಿಗೆ ದಕ್ಷಿಣ ಕನ್ನಡದಲ್ಲಿ ನಮ್ಮ ಪ್ಯಾಜೆತ್ತಾಯರು ಪ್ರಯೋಗಿಸ್ತಾ ಇದ್ದಾರೆ ಅವರೇ ಆ ವಿಭಾಗದ ಪ್ರಚಕರಾಗಿದ್ದಾರೆ ಇದೆಲ್ಲ ಆದಮೇಲೆ ಮತ್ತೊಂದು ಧಾರಣಾಂಶ ಉದ್ದಿಷ್ಟಾಕ್ಷರಿ ಈ ಉದ್ದಿಷ್ಟ ನಮ್ಮ ಡಾಕ್ಟರ್ ಸೂರ್ಯ ಹೆಬ್ಬಾರ್ ಬಂದಿದ್ದಾರೆ ವಸ್ತುವೊಂದನ್ನು ಕೊಟ್ಟು ಅಲ್ಲಿಯೇ ಚೌಕಗಳನ್ನು ನೀವು ನೋಡ್ಬೋದು ಪ್ರಶ್ನೆ ಮೂವತ್ತೆರಡು ಇದೆಯಾ ಹಾಂ ಮೂವತ್ತೆರಡು ಚೌಕಗಳು ಒಂದು ವಸ್ತು ಅದರ ಮೇಲೆ ಪದ್ಯ ಹೇಳಬೇಕು ಅಂತ ಯಾವುದಂದರೆ ಅದು ಅಕ್ಷರ ಕೇಳ್ತಾ ಬರ್ತಾರೆ ಅಕ್ಷರಗಳನ್ನು ತುಂಬುತ್ತಾ ಹೋಗೋದು ಫಿಲಿನ್ ದಿ ಬ್ಲ್ಯಾಂಕ್ಸ್ ಆ ರೀತಿಯಾಗಿ ಕಡೆಯಲ್ಲಿ ಅದು ಮೂವತ್ತೆರಡು ಅಕ್ಷರಗಳ ಒಂದು ಅನುಷ್ಠ ಶ್ಲೋಕ ಆಗಿರುತ್ತದೆ ಆಮೇಲೆ ಅಶುಕವಿಧಿಯಲ್ಲಿ ಒಂದೊಂದು ಸುತ್ತಿಗೆ ಒಂದೊಂದು ವಸ್ತು ಕೊಟ್ಟಂತೆ ಪದ್ಯವನ್ನು ಅಲ್ಲಿಂದಲ್ಲಿಗೆ ನಿರ್ಮಾಣ ಮಾಡಿ ಹೇಳಬೇಕು ಇವನ್ನೆಲ್ಲ ನಾನು ಕ್ರೆಡಿಟ್ ರೂಪದಲ್ಲಿ ಕ್ರೆಡಿಟ್ ಕಾರ್ಡ್ ರೂಪದಲ್ಲಿ ತೆಗೆದುಕೊಳ್ತಕ್ಕಂಥದ್ದು ಇನ್ಸ್ಟಾಲ್ಮೆಂಟ್ ಬೇಸಿಸ್ನ ಪದ್ಯಗಳು ಅಂತ ಇದು ಹಾಗಲ್ಲ ಕ್ಯಾಶ್ ಆ್ಯಂಡ್ ಕ್ಯಾರಿ ಅಂತಾರಲ್ಲ ಆಗಿಂದಾಗೆ ಮುಗಿತಕ್ಕಂಥದ್ದು ಬಡ್ಡಿ ಇಲ್ಲ ಬಡ್ಡಿ ಇಲ್ಲೆಲ್ಲ ಉಂಟು ಅದು ಧಾರಣೆ ಜ್ಞಾಪಕ ಇಟ್ಕೊಳ್ಬೇಕು ಅನ್ನುವ ಆ ಬಡ್ಡಿ ಹೀಗಾಗಿ ಇವರು ಬಡ್ಡಿಯ ಮಕ್ಕಳಲ್ಲ ಇನ್ನು ಕಾವ್ಯವಾಚನದಲ್ಲಿ ನಾಲ್ಕು ಸುತ್ತಲ್ಲಿ ರಸವತ್ತಾದ ಮಹಾಕವಿಗಳ ಕಾವ್ಯಗಳನ್ನು ಕನ್ನಡ ಸಂಸ್ಕೃತ ಎರಡೂ ಇರುತ್ತವೆ ಅಂತ ಅಂದುಕೊಂಡಿದ್ದೀನಿ ಆ ಕಾವ್ಯಗಳಿಂದ ಸುಶ್ರಾವ್ಯವಾಗಿ ಪದ್ಯಗಳನ್ನು ಹಾಡ್ತಾರೆ ಅದನ್ನು ಅವಧಾನಿ ವ್ಯಾಖ್ಯಾನಿಸಬೇಕು ಇದೆಲ್ಲ ಮಾಡುವಾಗ ತಾವೆಲ್ಲ ಕುಳಿತಿರಬೇಕು ಅವಧಾನಿಯ ಮನಸ್ಸಿನ ವಿಕ್ಷೇಪವೂ ಆಗಬೇಕು ಸಭಾ ರಂಜನೆಗೆ ಅವಧಾನಿಯ ಅವಧಾನ ಭಂಜನೆಗಾಗಿ ನಮ್ಮ ಸುಬ್ರಹ್ಮಣ್ಯ ಭಟ್ರಿದ್ದಾರೆ ಹಿಂದೆಯೂ ಕೂಡ ಅವರು ಅಪ್ರಸ್ತುತ ಪ್ರಸಂಗ ಮಾಡಿದ್ದಾರಾ ಇಲ್ಲ ಅಲ್ಲ ಹಾಂ ಇಲ್ಲಿ ನಮ್ಮ ಹಿಂದೊಮ್ಮೆ ಒಂದು ಅವಧಾನದಲ್ಲಿ ಇಲ್ಲ ಹಾಂ ಮಾಡಿದ್ರು ಭಟ್ ಪ್ರಜೆ ಮಾಡಿದರು ಹಾಂ ಕರೆಕ್ಟ್ ಹಾಂ ಸುಬ್ರಹ್ಮಣ್ಯ ಭಟ್ರು ಅಪ್ರಸ್ತುತ ಪ್ರಸಂಗ ಮಾಡಿಸ್ಕೊಂಡಿದ್ದಾರೆ ಆದರೆ ಮಾಡಿಲ್ಲ ಇವತ್ತು ಅವರಿಗೆ ಅಪ್ರಸ್ತುತ ಪ್ರಸಂಗ ಮಾಡುವಂಥ ಅವಕಾಶ ನನ್ನಿಂದಾಗಿ ಬಂದಿದೆ ಅವರ ಅಪ್ರಸ್ತುತ ಪ್ರಸಂಗ ನಾನು ತುಂಬ ನಿರೀಕ್ಷೆ ಮಾಡ್ತೀನಿ ಅಂದರೆ ಸಾಮಾನ್ಯವಾಗಿ ಅಪ್ರಸ್ತುತ ಪ್ರಸಂಗ ಮಾಡುವ ವಿದ್ವಾಂಸರು ಆ ಸ್ಥಳದವರಾಗಿದ್ದರೆ ಅಲ್ಲಿಯ ಜನರ ಮನಸ್ಸು ಹೇಗೋ ಅದನ್ನು ತಿಳ್ಕೊಂಡು ಪ್ರಶ್ನೆ ಕೇಳಬಹುದು ಹೊಸಬರಾದರೆ ಕಷ್ಟ ಈಗ ಶಶಿಕಿರಣ ಆಗಲಿ ಅಥವಾ ಆಗಲಿ ಗಣೇಶ್ ಭಟ್ ಕೊಪ್ಪಲ್ತೋಟ ಬಂದರೆ ದಕ್ಷಿಣ ಕನ್ನಡದ ಈ ಕಾಲದ ವಿಶೇಷಗಳೇನಿವೆ ಗೊತ್ತಿರೋದಿಲ್ಲ ಇಲ್ಲಿಯ ನಿತ್ಯನಿತ್ಯ ಜನಜೀವನದ ಸೂಕ್ಷ್ಮಗಳು ಚಮತ್ಕಾರಗಳೇನಿವೆ ಗೊತ್ತಿಲ್ಲ ಅವುಗಳಿಗೆ ಸಂಬಂಧಪಟ್ಟಂತೆ ಕೆಲವು ಪ್ರಶ್ನೆಗಳು ಬರಬಹುದು ಆಗ ಜನರಿಗೆ ಸಂತೋಷವಾಗುತ್ತೆ ಅವಧಾನಿ ಉತ್ತರ ಕೊಡ್ತಾನೋ ಬಿಡ್ತಾನೋ ಅವರ ಪ್ರಶ್ನೆಯಿಂದಲೇ ಜನಕ್ಕೆ ಸಂತೋಷ ಆಗುತ್ತದೆ ಈ ಅನುಕೂಲ ಉಂಟು ಅದು ಒಂದು ಆಕರ್ಷಣೀಯವಾದ ಅಂಶ ಅಂತ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡದ್ದಾಗಿತ್ತು ಇನ್ನು ನೇರವಾಗಿ ಅವಧಾನಕ್ಕೆ ಹೋಗೋಣ ದಕ್ಷಿಣ ಕನ್ನಡಕ್ಕೆ ಬಂದಾಗಲೆಲ್ಲ ಪ್ರೇಕ್ಷಕರು ನೀರು ಕೊಡಿಸೋದು ಸಾಲದು ಅಂತ ನೀರು ಹೆಚ್ಚಾಗಿ ಕುಡಿಬೇಕಾಗುತ್ತೆ ನಮ್ಮ ಪೂಜಾ ಭಟ್ರ ಸಂಗೀತ ಕೇಳೋದಕ್ಕೆ ತಮಗೆಲ್ಲ ಅರ್ಹತೆ ಬರಬೇಕು ಅಂದರೆ ನನ್ನ ಸಂಗೀತ ಕೇಳಬೇಕು ಮೊದಲು ಅದಕ್ಕಾಗಿ ನನ್ನ ಪದ್ಯ ಅದನ್ನು ಕೇಳಿಯೂ ಕೂತ್ರೆ ನಿಮಗೆ ಆ ಸಂಗೀತ ಕೇಳೋದಕ್ಕೆ ಅರ್ಹತೆ ಬರುತ್ತೆ ಆವು ಸಕಲ ಕಾರಣಧಾರಣ ಮಾರನಾಗೇ ಆವುದ ಲಿಪ್ತೇತುವೋ ಸದಾಚಿಖಂಡರಸೈಕತ್ವ ಆವುದತೀಂದ್ರಿಯನುಭವ ಭಾವ ಜೀವನ ಹೃತ್ಸ್ಪ ಆವಿಷದರ್ಥಂ ಮತಿ ಸಲಚೋದ ವಿಶ್ವವೃತ್ಯ ಜನ ಸಂಸ್ಕೃತವಾ നിന്നയയന്ദോദ്യമം ജനത ചിത്ത ചകോരക്കാഗി ശരദാകാശിന്ദുസദി പുനരാരോന്നതമാർഗക്കാവരചനക്ഷീരാധം ഉർക്കിസീ ഘന കർണാടകസാഹതി കുവലയാലങ്കമം മാളക്കേതലയാളമം മഴ്ക്കേത ಮತ್ತೆ ಕನ್ನಡ ನಾಡಿನಲ್ಲಿ ಅಭಿಜಾತ ಕಾವ್ಯ ಪರಂಪರೆಯ ಪುನರುತ್ಥಾನವಾಗಲಿ ಪಂಪ ರನ್ನ ಕುಮಾರವ್ಯಾಸ ಲಕ್ಷ್ಮೀಶ ರತ್ನಾಕರ ಹರಿಹರ ಮೊದಲಾದ ಮಹಾಕವಿಗಳ ಪದ್ಯಗಳು ಪದ್ಯ ರಚನಾ ಕ್ರಮಗಳು ಜನಕ್ಕೆ ಪರಿಚಿತವಾಗಲಿ ಎನ್ನುವ ಆಶೆಯಿಂದ ನಲವತ್ತು ವರ್ಷಗಳಿಗೂ ಮುನ್ನ ನನಗೆ ಇನ್ನೂ ಹತ್ತೊಂಬತ್ತು ವರ್ಷವೂ ಆಗಿರಲಿಲ್ಲ ಈಗ ನನಗೆ ಅರವತ್ತನೇ ವಯಸ್ಸು ಆಗ ಅವಧಾನ ಮಾಡಿದಾಗ ಪ್ರಾರಂಭ ಮಾಡಿದ ಪ್ರಾರ್ಥನಾ ಪದ್ಯಗಳು ನಮ್ಮ ಪೇಜೆತ್ತಾಯರು ಗಣೇಶ್ ಭಟ್ರು ಮಹೇಶ್ ಭಟ್ರು ಸುಬ್ರಹ್ಮಣ್ಯ ಭಟ್ರು ಸೂರ್ಯ ಹೆಬ್ಬಾರು ಇಂಥ ಹಲವರು ಅವಧಾನಿಗಳಿಂದ ಮತ್ತು ಅವಧಾನದ ಆಚೆಗೂ ನಿಂತು ಆಶುಕವಿತ್ವವನ್ನು ಮಾರ್ಗಕಾವ್ಯವನ್ನು ನಿರ್ಮಾಣ ಮಾಡುವ ಶಶಿಕಿರಣ ಮತ್ತು ನಮ್ಮ ಶೀರ್ಷಿಕಾರಂತ ಎಚ್ ಎ ವಾಸುಕಿ ನಮ್ಮ ರಾಮಚಂದ್ರ ನೀಲಕಂಠ ಕುಲಕರ್ಣಿ ಮೊದಲಾದ ಇನ್ನೂ ಅನೇಕ ಮಿತ್ರರ ಮೂಲಕವಾಗಿ ಆ ಪರಂಪರೆ ಉಜ್ಜೀವಿತವಾಗ್ತಾ ಇದೆ ಅನ್ನುವ ಸಂತೋಷ ಇದೆ ನನ್ನ ಕಣ್ಣೆದುರಿಗೆ ಅವಧಾನ ಇಲ್ಲದೆ ಹೊರಟೋಗುತ್ತೆ ಎನ್ನುವ ಚಿಂತೆ ಇಲ್ಲದಂತೆ ಮುಂದುವರೆಸ್ತಕ್ಕಂಥವ್ರು ಇದ್ದಾರೆ ಅನ್ನೋದು ಬಹಳ ಸಂತೋಷದ ಸಂಗತಿ ಹಾಗಾಗಿ ಪ್ರಾಮಾಣಿಕವಾದ ಪ್ರಾರ್ಥನೆ ಯಾರು ಮಾಡಿದ್ರೂ ಭಗವಂತ ಅನುಗ್ರಹ ಮಾಡ್ತಾನೆ ಅನ್ನೋದಕ್ಕೆ ಇದೊಂದೇ ನಿದರ್ಶನ ಅಂತ ನಾನು ನಂಬಿಕೊಂಡಿದ್ದೀನಿ ಒಳ್ಳೆಯದಾಗಬೇಕು ಅಂತ ನಾವು ಅಂದುಕೊಂಡು ಏನೋ ಒಂದಷ್ಟು ಮಾಡಿದರೆ ಆಗುತ್ತದೆ ಹಾಗೆ ರಚನಾ ಕ್ಷೀರಾಬ್ಧಿಯಂ ಮುಕ್ಕಿಸಿ ಈ ಘನಕರ್ನಾಟಕ ಸಾಹಿತಿ ಕುವಲಯ ಅಲಂಕಾರ ಮಳಕೆತಾಮ್ ಈಚೆಗೆ ಕೆಲವು ತಿಂಗಳ ಹಿಂದೆ ನಮ್ಮ ಗಣೇಶಬೆಟ್ಟ ಕೊಪ್ಪಲ್ ತೋಟರು ತುಂಬ ಚೆನ್ನಾಗಿ ಸೌಂದರಾನಂದ ಅಂತ ಒಂದು ಕನ್ನಡದ ಖಂಡಕಾವ್ಯ ಬರೆದರು ಬಹಳ ಸೊಗಸಾಗಿರ್ತಕ್ಕಂಥ ಕನ್ ಕನ್ನಡದ ಖಂಡಕಾವ್ಯ ಅದು ಸುಮಾರು ನಾನ್ನೂರು ಪದ್ಯಗಳಷ್ಟು ಇನ್ನೂರೈವತ್ತು ಪದ್ಯಗಳಷ್ಟಿದೆ ಬಹಳ ಒಳ್ಳೆಯ ಖಂಡಕಾವ್ಯ ಅದನ್ನೀಚೆಗೆ ಒಬ್ಬರು ಗಮಕಿಗಳು ಗಮಕ ವ್ಯಾಖ್ಯಾನ ಮಾಡೋರು ನೋಡಿಬಿಟ್ಟು ಇದನ್ನು ನಾವು ವಾಚನ ಮಾಡಿ ವ್ಯಾಖ್ಯಾನ ಮಾಡಿಸ್ಬೇಕು ಬಹಳ ಸಲೀಸಾಗಿದೆ ಸುಖವಾಗಿದೆ ಸುಂದರವಾಗಿದೆ ಓದಿಸಿಕೊಂಡು ಹೋಗುತ್ತೆ ಅಂತ ಪ್ರಾಚೀನ ಭಾಷೆಯ ಅಭಿಜಾತ ಶೈಲಿಯಲ್ಲಿ ಬರೆದ ಕಾವ್ಯ ಸುಖರವಾಗಿ ಓದಿಸ್ಕೊಳ್ಳುತ್ತೆ ಆಸ್ವಾದ್ಯವಾಗಿದೆ ನಾಲ್ಕು ಜನಕ್ಕೆ ಮುಟ್ಟಿಸ್ಬೇಕು ಅಂತನಿಸುತ್ತೆ ಈ ಸ್ಥಿತಿ ಬಂದಿದೆ ಅಂದರೆ ಬಹಳ ಒಳ್ಳೆಯದು ಅಂತನಿಸುತ್ತೆ ಈ ಥರದ್ದು ನಿಜಕ್ಕೂ ಸಂತೋಷ ಸಮಾಧಾನ ತರುವಂಥದ್ದು ಪೃಚ್ಛಕರಿಗೆ ಧೀಮಂದರ ಕಚ್ಚಪರಿಗೆ ಕಚ್ಚಪರಿಗೆ ನಮನ ಕವನ ಕವ್ಯಮ ನೀವೆಂ स्वेच्छागतसहृदयर्गे यदर्छातृप्तर्गे हास्यहौयमन् इवम् अलङ्गारुक्षेत्रे 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 विलसी तलंगारुक्षेत्रे अलंगारुक्षेत्रे विलससी महा विलससी महालिंग वपुष अलंगारुक्षेत्रे विलससी महालिंग महालिंगेश्वर स्वामी अलंगारुक्षक्षेत्रे विलस सिंह महालिंग वपुषा महालिंग वपुषा लिंग

कामं त्रिनयन महार्चिषि त्रिनयन महा वन्हि त्रिनयन महा वन्हि त्रिनयन महा खली कुर्बन काम त्रिनयन महावन्ही त्रिनयन महावन्ही त्रिनयन महावन्ही विशिखाई ही खली कुर्वन काम त्रिनयन महावन्ही विशिखाई ही त्रिनयन महावन्ही विशिखाई ही विशिखाई ही विशिखाई त्रिनयनमहावन्निविषिकैः प्रदायद्य प्रेम्णा प्रदायद्य प्रेम्णा प्रदायद्य प्रेम्णा कवनसवने कवनसमं ప్రదాయా ప్రేమ్ణ కవనసవే కవనసమ కవనసమే కవనసవే మామకవనసవే మామకమనః కవనసవనే చకోరం చాంద్రీభి శమయ చకోరం చాంద్రీభి శమయ चकोर चांद्री शयन चकोर चांद्री सुखय चकोर चांद्रीसुखय चकोर चांद्री शिशि चकोर चांद्रीचांद्री शिशि शिशि सुधा शकोर चांद्री शिशियसुधा शिशिर सुसुधा शिशिर सुसुधा शकोर चांद्री शिशिर सुसुधा शिशिर सुसुधा शिशिर सुसुधा भावुक शिशिसुधा भावुक शिशिर विभो

रस निधे शिशिर सुधा निधे सुधाभि निधे अलंगारुक्षेत्र 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 <coughs> അലങ്കാരുക്ഷേത്രം അലങ്കുക്ഷേത്രം പ്രതിഥമിരേ പ്രതിഥമിരേ പ്രതിഥമിരേപദീം പ്രതിഥമിരേജ്ഞപദിം പ്രഥിതരേജ്ഞപദീലത്തി അലങ്കാരത്തി അലങ്കംഗത്തി അലങ്ക സഭയ കവിത കവിളം അലങ്കാരത്തി സഭയ കവിത കവിളം साभाईया कविता मालिके गलम

ಮೀರಲ್ ವಿಲಾಸಂಗಳ್ ಮೀರಲ್ ವಿಲಾಸಂಗಳ್ ಮೀರಲ್ ವಿಲಾಸಂ ಮೀರಲ್ ವಿಲಾಸಂಗಳ್ ಮೀರಲ್ ಸಹೃದ ಯಶಿವಾ ಸಹೃದ ಯ ಶಿವ ಸಹೃದ ಶಿವ ಪಾಲಿಪುದುನಿಂ ಸಹೃದ ಯ ಶಿವಾ ಪಾಲಿ ಪುದುನಿಂ ಅಲಂಕಾರ ಕ್ಷೇತ್ರದಲ್ಲಿ ಕಾಮನನ್ನ ನಿನ್ನೆ ತಾನೇ ದಹನ ಮಾಡಿದ ಶಿವ ನಮಗೆ ನನ್ನ ಅವಧಾನದ ಚಕೋರಕ್ಕೆ ಪೂರಕವಾಗುವಂಥ ಚಂದ್ರನನ್ನ ಚಂದ್ರಕಾಂತಿಯನ್ನು ಕೊಡಲಿ ನಿನ್ನೆ ತಾನೇ ಪೂರ್ಣಿಮೆಯೂ ಆಗಿದೆ ಹಾಗಾಗಿ ಆ ಪೂರ್ಣಿಮೆಯ ಅವಶೇಷ ಇವತ್ತೂ ಇರುತ್ತೆ ಹಾಗಾಗಿ ಕೃಷ್ಣ ಪಕ್ಷದ ಮೊದಲಿನ ದಿವಸದಲ್ಲಿ ಆ ಪೂರ್ಣಿಮೆ ಒಂದು ಕಲಾ ಮಾತ್ರದಿಂದ ಲೋಪವಾಗಿದ್ದರೂ ಪರವಾಗಿಲ್ಲ ಅಷ್ಟನ್ನ ಅವಧಾನ ಚಕೋರಕ್ಕೆ ಪಾರಣೆಯ ರೂಪದಲ್ಲಿ ನೀಡುವಂಥ ಒಂದು ಪದ್ಯವಾದರೆ ಮತ್ತೊಂದು ಅಲಂಗಾರು ಕ್ಷೇತ್ರದಲ್ಲಿ ಮಹಾಲಿಂಗ ಸ್ವರೂಪಿಯಾಗಿ ಸಹೃದಯ ಶಿವರ ರೂಪದಲ್ಲಿ ನೀನಿದ್ದೀಯ ಮಹಾದೇವ ನೀನು ನಿನ್ನ ಮೈ ಮೇಲೆ ಹಾವನ್ನು ಬಾಯಲ್ಲಿ ತುಂಬಿಕೊಂಡಿರತಕ್ಕಂಥ ಸರ್ಪ್ ಸರ್ ವಿಷವನ್ನು ಬಾಯಲ್ಲಿ ತುಂಬಿಕೊಂಡಿರ್ತಕ್ಕಂಥ ಸರ್ಪಗಳನ್ನು ದೂರ ಇಟ್ಟು ಈ ಎಲ್ಲ ಪ್ರಚಕರು ಕೊನೆಗೆ ಹೇಳ್ತಕ್ಕಂಥ ಪದ್ಯಗಳಿಂದ ಅವಧಾನದಲ್ಲಿ ನಿರ್ಮಾಣವಾಗುವ ಪದ್ಯಗಳಿಂದ ಆ ಪದ್ಯ ಪುಷ್ಪಗಳಿಂದ ಮಾಲಿಕೆ ಮಾಡಿಕೊಂಡು ಅಲಂಕಾರ ಮಾಡ್ಕೋ ಇವುಗಳು ಅಮೃತಮಯವಾಗಿರುತ್ತವೆ ಮಕರಂದ ನಿರ್ಭರವಾಗಿರುತ್ತವೆ ಆ ಹಾವುಗಳಲ್ಲಿ ವಿಷ ಉಂಟು ಅದು ನಿನಗೆ ಆತಕ್ಕೆ ನೀನು ನೋಡಿದ್ರೆ ಇಷ್ಟು ದಯಾಮಯ್ಯ ವಿಷದ ಅಲಂಕಾರ ನಿನಗೆ ಆತಕ್ಕೆ ಹಾವಿನದ ಅಲಂಕಾರ ಪದ್ಯಪ್ರಸೂನಗಳ ಅಲಂಕಾರ ಮಾಡಿಕೊನ್ನುವ ಪ್ರಾರ್ಥನೆಯಿಂದ ಈಗ ಅವಧಾನವನ್ನು ಆರಂಭ ಮಾಡೋಣ ಮೊದಲಿಗೆ ಉದ್ದಿಷ್ಟಾಕ್ಷರಿಯ ವಸ್ತುವನ್ನು ಕೊಡಬೇಕು ಎಲ್ಲರಿಗೂ ನಮಸ್ಕಾರ ಸಾಮಾನ್ಯವಾಗಿ ಅವಧಾನಗಳಲ್ಲಿ ಸ್ಥಳದ ಮಹಾತ್ಮೆ ಅಥವಾ ಆ ಕಾಲದ ಮಹಾತ್ಮೆ ಈ ದಿನದ ವಿಶೇಷತೆ ಏನಾದರೂ ಇದ್ರೆ ಅಂತಹ ವಿಷಯಗಳನ್ನು ಕೊಡ್ತಾರೆ ಮೊದಲು ಅನೇಕ ಬಾರಿ ಪ್ರಚಕನಾಗಿ ಹೋದಾಗ ನಾನು ಕೊಡಬೇಕು ಅಂತ ಇಟ್ಕೊಂಡಿದ್ದಂಥ ವಿಷಯವನ್ನು ಬೇರೆಯವರು ಕೊಟ್ಟು ಬಿಟ್ಟಿದ್ರು ಆದ್ದರಿಂದ ಇವತ್ತು ನಾನೇ ಮೊದಲಿಗೆ ವಿಷಯವನ್ನು ಇದ್ದೇನೆ ಒಂದೇ ವಿಷಯವನ್ನು ನಾನು ಸಿದ್ಧ ಮಾಡಿಕೊಂಡು ಬಂದಿದ್ದು ಇವತ್ತಿನ ದಿನ ವಿಶೇಷ ಏನು ಅಂತ ನಾನು ನೋಡಿದೆ ಇವತ್ತು ವಿಶ್ವ ನಿದ್ದೆಯ ದಿನ ಅಂತೆ ನಿದ್ದೆಯ ದಿನ ಆದ್ದರಿಂದ ಉದ್ದಿಷ್ಟಾಕ್ಷರೆಯ ವಸ್ತು ನಿದ್ದೆ ಅನುಷ್ಠೂಪ್ ಛಂದಸ್ ಹ್ಞೂ 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 ಹೌದಾ ನಮಸ್ಕಾರ ಹಾಂ ಹಾಂ ವಿಶ್ವ ನಿದ್ದೆಯ ದಿನ ಅಂತ ಹೇಳಿದರು ಹಾಗಾಗಿ ನಿದ್ದೆ ಮಾಡಬೇಕು ಅಂತಲೂ ಮಾಡಬಾರ್ದು ಅಂತಲೋ ಅಂತ ನಿದ್ರೆಗೆ ಎಡಿಸಬೇಕು ಅಂತ ನಿದ್ರೆ ಬಗ್ಗೆ ಎಚ್ಚರಗೊಳ್ಳಬೇಕು ಜನ ನಿದ್ರೆ ಮಹತ್ವ ತಿಳ್ಕೊಳ್ಬೇಕು ಅಂದರೆ ಎಚ್ಚರಗೊಳ್ಬೇಕು ಹಾಗಾಗಿ ಎಲ್ಲರನ್ನೂ ಎಚ್ಚರಗೊಳಿಸೋಕ್ಕೆ ನಾವಿದ್ದೀವಿ ನೀವು ಆ ಕೆಲಸವನ್ನು ಸಹಕಾರ ಮಾಡಿಕೊಡಬೇಕು ಒಂದು ಪ್ರಶಂಸೆ ಮಾಡ್ತೇನೆ ಮುನ್ನಾವಧಾನವು ಚೆನ್ನಾಗಿ ಸಾಗಲು ಪೊನ್ನಿನ ಸೇಸೆಯ ತಳಿವೆಂ ಇನ್ನೇನು ಸಂದೇಹ ವಿದಕುಂಟು ಧೀರರೆ ಇನ್ನೇನು ಸಂದೇಹ ವಿದಕುಂಟು ಧೀರರೆ ಚೆನ್ನಾಗೆ ಕುಂಭಕರ್ಣನ ಸತಿ ಇಲ್ಲಿ ಚೆನ್ನಾಗೆ ಕುಂಭಕರ್ಣನ ಸತಿ ಇಲ್ಲಿ ಕುಂಭಕರ್ಣನ ಸತಿ ಇಲ್ಲಿ ಚೆನ್ನಾಗಿ ಬಂದರೆ ಇನ್ನು ಸಂದೇಹ ಏರಿದೆ ಅಂತ ನಿದ್ರೆಯ ಮೇಲೆ ಪದ್ಯ ಭದ್ರವಾಗಿ ಬರುತ್ತೆ ಒಂದು ಸ್ವಲ್ಪ ಕಾಲ ಕಳೆದ ಮೇಲೆ ನಿಷೇಧಾಕ್ಷರದಲ್ಲಿ ವಸ್ತುವನ್ನು ಕೊಡಬೇಕು ಅಂತ ಪ್ರಾರ್ಥನೆ ಸರ್ವೇಭ್ಯೋ ನಮಃ ನಿಷೇಧಾಕ್ಷರದ ವಸ್ತು ಅವಧಾನಿಗಳು ಪ್ರಾರಂಭದಲ್ಲೇ ತಾವೇ ನೀರು ಕೊಡಬೇಕು ಅಂತ ಹೇಳಿದ್ರು ಅದಕ್ಕೆ ಇಂಬುಗೂಡುವಂತೆ ಮಳೆ ವಸ್ತು ಪ್ರತ್ಯಕ್ಷರ ನಿಷೇಧ ಅನುಷ್ಠುಪ್ ಛಂದಸ್ಸಿನಲ್ಲಿ ಮೊದಲಿಗೆ ನಿಷೇಧ ಇಲ್ಲ ಹಾಂ ಸಂಸ್ಕೃತದಲ್ಲಿ ಹ್ಞೂ ಅವಧಾನಿಗಳೇ ಹ್ಞೂ ಹ್ಞೂ ನೀರು ಕುಡಿದು ಅವಧಾನ ಆರಂಭ ಮಾಡಿದರೆ ಕುಡಿದು ಅವಧಾನ ಆರಂಭ ಮಾಡಿದ್ರಿ ಅಂತ ಅರ್ಥ ಹಿಂದೊಬ್ಬರು ಹೇಳಿದ್ದಾರೆ ನಿಮಗೆ ಆಕ್ಷೇಪ ವಿಸ್ಕಿ ಹೀರಿ ಶತಾವಧಾನಿ ನೋಡಿ ಒಮ್ಮ ನೂರಾರು ಪದ್ಯಂಗಳಮ್ಮ ಅಂತ ಸತ್ಯ ಮಾಡಬೇಕು ಅಂತ ಹೇಳಿಯೋ ಏನು ಮಾಡೋದು ಇನ್ನು ಮುಂದೆ ಆ ಥರದ್ದು ಬರುತ್ತೋ ಏನೋ ಅವಧಾನಗಳಿಗೆ ಕಾಲ ಅಂತ ಅನ್ಸುತ್ತೆ ದೇವಸ್ಥಾನಗಳಲ್ಲಿ ಎಲ್ಲ ನಡೀತಾ ಇದ್ದಿದ್ದು ಹೋಗ್ಬಿಟ್ಟಿದ್ದನೂ ಇನ್ಯಾವುದೋ ಕ್ಲಬ್ಗಳಲ್ಲಿ ಕೂಡ ನಡೆಯುವಂಥ ಸನ್ನಿವೇಶ ಬರಬಹುದು ಆಗ ಶ್ರೋತೃಗಳು ಅವಧಾನಿಗಳು ಪ್ರೇಕ್ಷಕರು ಕೂಡ ಹಾಗೇ ಇರಬಹುದು ಅಂತ ಅನಿಸುತ್ತೆ ಒಂದಂತೂ ನಿಜ ನಾವು ಮಹಾದೇವನ ಸನ್ನಿಧಿಯಲ್ಲಿ ಅವಧಾನ ಮಾಡ್ತಾ ಇರುವಂಥದ್ದು ಅವಧಾನವನ್ನು ಆಸ್ವಾದ ಮಾಡ್ತಾ ಇರ್ತಕ್ಕಂಥದ್ದು ಮಹಾದೇವ ಇದಕ್ಕಿಂತಲೂ ಕಿಕ್ ಕೊಡ್ತಕ್ಕಂಥದ್ದು ವಿಸ್ಕಿ ಇತ್ಯಾದಿಗಳು ಕೂಡಿದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಒಂದು ಎಂಟು ಹತ್ತು ಗಂಟೆ ಮಲಗಿರಬಹುದು ಹಾಲಾಹಲವನ್ನು ಕುಡಿದ್ರೆ ಜಿಮ ಇಡೀ ಮಲಗಿರಬಹುದು ಅಂಥದ್ದನ್ನು ಕುಡಿದು ಗೆದ್ದುಕೊಂಡು ಅವನಿದ್ದಾನೆ ಅವನ ಸನ್ನಿಧಿಯಲ್ಲಿ ಮಾಡೋದ್ರಿಂದ ಇನ್ನೂ ದೊಡ್ಡ ಕಿಕ್ಕೆ ಅಲ್ಲಿದೆ ಅಂತ ಅನಿಸುತ್ತೆ ಮಳೆ ಬಗ್ಗೆ ನಿಷೇಧ ಇಲ್ಲ ಅಂತ ಹೇಳಿದ್ದೀರಾ ಹೌದು ಬಹಳ ದೊಡ್ಡ ವಸ್ತು ತುಂಬ ಸುಂದರವಾದ ವಸ್ತು ಅದರ ಬಗ್ಗೆ ಎಷ್ಟೆಷ್ಟು ಪದ್ಯ ಹೇಳಿದರೂ ಸಾಕಾಗೋದಿಲ್ಲ ನಿಷೇಧದ ಮಧ್ಯದಲ್ಲಿ ಹೇಗೆ ಹೇಳೋದು ಇಡೀ ಪದ್ಯ ಹೇಳಿದ್ರೆ ಸಖ್ಯ ಕಮ್ಮಿ ಆಗ್ಬೋದೇನು ರೇಪ ನಿಷೇಧ ಯು ನೀರು ಬೇಡ ಅಂತ ಹೇಳಿದ್ರೆ ಗಾಳಿ ತಂದರು ನಿಷೇಧ ಇಲ್ಲ ವಿ ನಾನು ಕೇಳ್ಬೋದ ಅವಶ್ಯವಾಗಿ ಮೊದಲನೇ ಸಾಲಿನ ಮೊದಲನೇ ಮನೆ ಹಾಂ ಹಾಂ ಮೊದಲನೇ ಸಾಲಿನ ಮೊದಲನೇ ಮನೆ ಶ್ರ ಶ್ರ ವಾಯುವಿ ಹೇಳಿದ್ರೆ ಹ್ಮ್ ಕಕಾರ ನಿಷೇಧ ವಾಯುವಿ ಅವಧಾನಿಗಳಿಗೆ ಭಾವ ಯಾರಾದರೂ ಇದ್ದಾರಾ ನಿಮಗೆ ನಿಮಗೆ ಯಾರಾದರೂ ಭಾವ ಇದ್ದಾರ ಭಾವನ ಹೌದು ಇಲ್ಲ ನನಗೆ ಭಾವ ಅನ್ನುವ ಸಂಬಂಧ ಉಂಟಾಗೋದಕ್ಕೆ ಬೇಕಾದ ಅಕ್ಕನೇ ಇಲ್ಲ ನನಗೆ ಸಂಶಯ ಬಂದದ್ದು ನೀವು ಆಗ ಭಾವಕ ಅಂತ ಹೇಳುವಾಗ ಅವ್ರು ನಾ 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 ಅಂತ ಹೇಳಿದ್ರು ಅವ್ರಿಗೆ ಆಗೋದಿಲ್ಲ ಅಂತ ಕಾಣ್ತದೆ ಏನು ಮಾಡೋದು ಭಾವಕರಾಗೋದಕ್ಕೆ ಸಾಧ್ಯ ಇಲ್ಲ ಅಂತಂತ ಇದ್ರು ಅಂತ ಭಾವಿಸಿದೆ ನಾನು ನೀವು ಹೇಳಬೇಕಾದ ಮಾತನ್ನು ಅವ್ರು ಹೇಳಿದ್ರು ಅನಿಸುತ್ತೆ ಹ್ಞೂ

ಉಳ್ದದ್ದು ಚೀಲದೊಳಗುಂಟು ಅಂತ ನಾನು ಅಲ್ಲ ಬೇವ್ರ ಓಡಿಸ್ಕೊತಾ ಇದ್ದೀನಿ ನಿಷೇಧ ಜೋರಾಗಿದೆ ಅಂತ ಅಂದ್ರೆ ಆಗಲ್ಲ ಉಳಿದ ಅಕ್ಷರಗಳನ್ನು ಹುಡುಕ್ತಾ ಇದ್ದೀರಿ ಅಂತ ಕಾಣಿಸಿದೆ ಮಳೆ ಸುರಿಗಳಲ್ಲಿ ಹುಡುಕ್ಬೋದು ತಕಾರ ನಿಷೇಧ ತಕಾರ ಕೊನೆಯ ಮನೆ ನಾಲ್ಕನೇ ಸಾಲಿನ ಎಂಟನೇ ಮನೆ ನಾಲ್ಕನೇ ಸಾಲಿನ ಎಂಟನೇ ಮನೆ ಎಂಟನೇ ಮನೆ ಎಂಟನೇ ಸಾಲಿನ ಎಷ್ಟನೇ ಮನೆ ನಾಲ್ಕನೇ ನಾಲ್ಕನೇ ಎಂಟನೇ ಮನೆ ನಾಲ್ಕನೇ ಪಾದನೇ ಆದಿರಂತಿಯನ ಸಹೇತ ಕೊನೆಯ ಅಕ್ಷರ ಹ್ಞೂ ಈ ಮನೆಗಳನ್ನೆಲ್ಲ ಮನೆಯಲ್ಲಿದ್ದವರ ಹೆಸರು ನೋಡಿ ನೆನಪಿಟ್ಕೊಳ್ಳೋದು ಅಥವಾ ಮನೆಯನ್ನು ನೋಡಿ ಮನೆಯವ್ರಲ್ಲಿದ್ದವರು ನೆನಪಿಟ್ಕೊಳ್ಳೋದು ಮನೆಯವ್ರ ಜೊತೆಗಿರೋ ಸಂಬಂಧ ನೋಡಿ ಜ್ಞಾಪಕ ಇಟ್ಕೊಳ್ಬಹುದು ಅನ್ಸುತ್ತೆ ಯಾಕೆಂದರೆ ಯಾವ್ಯಾರ ಮನೆಯಲ್ಲಿ ಯಾವ್ಯಾವ ಸಂಬಂಧಗಳಿರ್ತವೋ ಗೊತ್ತಿಲ್ಲ ಸರಿಯಾಗಿರೋ ಸಂಬಂಧ ಆದರೆ ಆ ಮನೆಯ ಜ್ಞಾಪಕ ಇಟ್ಕೊಬೋದು

ಲ ವಾಯುವಿನ್ನೀಲ ವಕಾರ ನಿಷೇಧ ಹ್ಞೂ ವಕಾರ ಅವಧಾನಿಗಳೇ ಹಾಂ ಈ ಇಟ್ಟುಕೊಳ್ಳುವುದು ಮತ್ತೊಂದು ಕಟ್ಟಿಕೊಳ್ಳುವುದು ಅಂತ ಎರಡು ಶಬ್ದಗಳುಂಟಲ್ಲ ಸ್ವಲ್ಪ ಸ್ಪಷ್ಟೀಕರಣ ಬೇಕು ನನಗೆ ಅಂದರೆ ಮೊದಲನೇ ಶಬ್ದವನ್ನು ಮಾತ್ರೆಗೆ ಇಟ್ಕೊಳ್ಳುವ ಕಟ್ಟಿಕೊಳ್ಳುವುದು ಅಂತ ನಮ್ಮಲ್ಲಿ ಕ್ರಮ ಹೇಗೆ ಅಂತಂದರೆ ಪಾಣಿಗ್ರಹಣ ಮಾಂಗಲ್ಯ ಬಂಧನ ಆಮೇಲೆ ವರದಕ್ಷಿಣೆ ಮೊದಲು ಹಾಗಾಗಿ ಕೊಂಡು ಕಟ್ಟುವುದು ಆಗಬೇಕಲ್ಲ ಕಟ್ಟಿಕೊಳ್ಳುವುದು ಹೇಗೆ ಅಂತ ಆಗಿದ್ದಾಗ ಕೊಂಡು ಕಟ್ಟಿಸಿಕೊಳ್ಳೋದು ಅಂತ ಆಗಬೇಕು ಅಲ್ಲ ಕಟ್ಟುವುದು ವಧು ಹಾಂ ಕೊಂಡುಕೊಳ್ಳೋದಾಗದರೆ ವರದಕ್ಷಿಣೆಯಿಂದ ಹಾಂ ಅವಳು ಕಟ್ಟಲ್ಲ ಕಟ್ಟಿಸಿಕೊಳ್ತಾಳೆ ವಧು ದಕ್ಷಿಣೆ ಬಂದಿದ್ದಲ್ಲಿ ಪರವಾಗಿಲ್ಲ ನೀವು ವರದಕ್ಷಿಣೆ ಹೇಳಿದ್ದೆ ಈಗ ವಕಾರ ನಿಷೇಧ ವಾಯುವಿನ ಎರಡನೇ ಸಾಲು ಮೂರನೇ ಮನೆ ಹಾಂ ಎರಡನೇ ಸಾಲಿನ ಮೂರನೇ ಮನೆ ಮೂರನೇ ಮನೆ ಎರಡನೇ ಸಾಲಿನ ಮೂರನೇ ಮನೆ ಮೂರನೇ ಮೂರನೇ ಅಕ್ಷರ ವೇ ವಾಯುವಿನ ಗಾಳಿ ಮತ್ತು ಆಕಾಶ ಎಲ್ಲ ಬರುವಾಗ ಕಾಣ್ತದೆ ರೇಪ ನಿಷೇಧ ಛ ನಮಗೆ ಕಚ್ಚ ಗೊತ್ತು ಕಚ್ಚ ಗೊತ್ತಿಲ್ಲ ನಿಷೇಧ ಇಲ್ಲ ಅಂದೇ ವಾಯುವಿನ ನೀಲ ಕಚ್ಛಂದ ಛಂದ

ಚೆಂದ ಅಂದರೆ ಏನು ಅಂತ ಆಮೇಲೆ ಅರ್ಥ ಹೇಳ್ತೀನಿ ಯಾಕೆ ನನ್ನ ಅರ್ಥ ಹೇಳಿದ್ರೆ ಅವರಿಗೆ ಬಹಳ ಸುಲಭ ಆಗುತ್ತೆ ನನ್ನನ್ನು ಅನರ್ಥ ಮಾಡಿಸೋದಕ್ಕೆ ಅದಕ್ಕೆ ನಾನು ಅದನ್ನು ಹೇಳೋದಿಲ್ಲ ಶಂಕರರು ಅರ್ಥಮ್ ಅನರ್ಥಂ ಭಾವಯ್ಯ ನಿತ್ಯಂ ಅಂತ ಹೇಳಿರೋದು ನಿಷೇಧಾಕ್ಷರಕ್ಕಂತೂ ಸತ್ಯ ನಿಮ್ಗೆ ಅಷ್ಟು ಕಾನ್ಫಿಡೆನ್ಸ್ ಉಂಟ ಅವರಿಗೆ ಅರ್ಥ ಆಗಲಿಲ್ಲ ಅಂತ ಮುಂದೆ ಗೊತ್ತಾಗುತ್ತೆ ಒಂದು ಗಾದೆ ಇದೆ ಅಳಿಯನ ಕುರುಡು ಬೆಳಗಾದ ಮೇಲೆ ಅಂತ ಹಾಗೆ ಮುಂದಿನ ಸುತ್ತಲ್ಲಿ ಯಾವ ತರ ನಿಷೇಧ ಮಾಡ್ತಾರೆ ಅನ್ನೋವಾಗ ಗೊತ್ತಾಗುತ್ತೆ ನನಗೆ ಗೊತ್ತಿದೆ ನೀವು ರಂಗೋಲ ಕೆಳಗೆ ತೂರ್ತೀರಿ ಅಂತ ಆದ್ರೂ ಕೇಳಿಬಿಟ್ಟೆ ನೀವು ಭಾವಜ್ಞ ಭಾವ ಭಾವ ಅಂತ ಸಂಬಂಧದ ಈ ಭಾವಜ್ಞರು ಖಂಡಿತ ಈಗ ಸಮಸ್ಯೆ ಪೂರ್ಣವನ್ನ ಕೊಡಬೇಕು ಅಂತ ಪ್ರಾರ್ಥನೆ ಮಾಡ್ತೀನಿ ನಮ ಶಿವಾಭ್ಯಾಮ್ ಎಲ್ಲರಿಗೂ ನಮಸ್ಕಾರ ಅವಧಾರ ಸಮಸ್ಯೆ ಸಮುದ್ರ ಸಮಸ್ತೋಪಿ ಲಿಲ್ಲೇ ತಟಿನ್ಯಾಮ್ ද್්‍රಸಸ್ತೋಪಿ ಲಿ್ಯೇತ ಿನ್ಾ सද್ಸಮಸ್ತೋಿ ಲಿಲ್ಯೇತ ಿನ್ಯಾ ಭಜಂಗ ಪ್ಯಾತೆಸಮಸ್ಯ ಪರದತ್ತಸද್්‍රಸಮಸ್ತೋಪಿ ಲಿಲ್ಯತಸ್ಪಿ ೋಿ ಲಿಲ್ಯತ ್ಾಸද್්‍රಸಮಸ್ತೋಪಿ ಲಿಲ್ಯೇತ ಟಿ್ಾಸද್ರಸಮಸ್ತೋಪಿ ಲಿಲ್ಯತ ಕಿ್ಯ ನಲ್ಕನೆ ಪಾದ ಆ ಕಷರ.

ಎರಡನೇ ಸಾಲಿನ ಮೂರನೇ ಅಕ್ಷರ ವೇ ಹೇಳಿದ್ದೀನಿ ಮೊದಲನೇ ಸಾಲಿನ ಮೊದಲನೇ ಅಕ್ಷರ ಕೂಡ ಹೇಳಿದ್ದೀನಿ ಶ್ರ ಅಂತಲ್ವಾ ಸರಿ ಈಗ ಸಮುದ್ರ ಸ ಸಮಸ್ತೋಪಿ ಲಿಲ್ಯೇ ತಟಿನ್ಯಾಮ್ ಸಮುದ್ರವೆಲ್ಲ ನದಿಯೊಳಗೆ ಲೀನವಾಯಿತು ಅಂತ ಅದು ವಿಲೋಮ ಆಗಬೇಕು ನದಿ ಹೋಗಿ ಸಮುದ್ರದಲ್ಲಿ ಕರಗಬೇಕು ಆದರೆ ಸಮುದ್ರವೇ ನದಿಯಲ್ಲಿ ಹೋಗ್ಬಿಟ್ಟು ಕರಗಬಿಡತು ಇದೆಂಥ ವಿಕಟತೆ ಇದೆಂಥ ವಿಚಿತ್ರ ಇದು ಇರುವಂಥ ಸಮಸ್ಯೆ ತುಂಬ ಅರ್ಥಗರ್ಭಿತವಾದ ಪರಿಹಾರ ಅವರಂತೂ ಮಾಡಿರ್ಬೋದು ಅನಿಸುತ್ತೆ ಬಹಳ ಒಳ್ಳೆಯ ಸಾಧ್ಯತೆಗಳು ಇದಕ್ಕೆ ಇವೆ ಭುಜಂಗ ಪ್ರಯಾತ ಛಂದಸ್ಸು ಹಾವು ಹರಿದಂತೆ ನದಿಯ ಹರಿವಿನಂತೆ ಹಾವಿನ ಹರಿವು ಆ ರೀತಿಯಾಗಿ ಸಮುದ್ರ ಸಮಸ್ತೋ ವಿ ಸಮಸ್ತೋಪಿ ಲಿಲ್ಯೇ ತಟಿನ್ಯಂ ಸಮುದ್ರ ಸಮಸ್ತೋಪಿ ಲಿಲ್ಯೇ ತಟಿನ್ಯಂ ಸಮುದ್ರ ಸಮಸ್ತೋಪಿ ಲಿಲ್ಯೇ ತಟಿನ್ಯಂ ಅವಧಾನಿಗಳೇ ಹ್ಞೂ ನಮಗೆ ವಿಶೇಷ ಅಂತ ಕಾಣುವುದಿಲ್ಲ ಒಂದು ವರ್ಷ ಕರೋನಾ ಬಂದ ಮೇಲೆ ಏನೇನೋ ಆಗಿ ಹೋಗಿದೆ ಹಾಗಾಗಿಲ್ಲ ಇದೊಂದು ಆಗಲಿಲ್ಲ ಹತ್ತಿರ ಇದ್ದೇವೆ ಅದು ಆಗ್ಬೋದು ಮುಂದೆ ಮಹೇಶ್ ಭಟ್ರು ಸ್ವಲ್ಪ ಭವಿಷ್ಯವಾಣಿ ಸತ್ಯ ಆಗ್ತದೆ ಒಳ್ಳೆಯದು ಆಗಿಲ್ವಾದ್ರಿಂದ ಇದು ಆಗಿಬಿಡಲಿ ಸಮುದ್ರ ಸಮಸ್ತೋ ಇಲ್ಲಿ ಸಮಸ್ತೋಪಿ ಲಿಲ್ಯೇ ತಟಿನ್ಯ ಸಮುದ್ರ ಸಮಸ್ತೋಪಿ ಮತ್ತ ಸ್ವಲ್ಪ ಗಲಾಟೆ ಮಾಡ್ತಾ ಇದ್ದಾರೆ ಈಗ ಕೆಲವರೆಲ್ಲ ಅವರಿಗೆ ಅದು ಸಮುದ್ರ ಹೋದ್ರೆ ಆಚೆ ಹೋಗ್ಲಿಕ್ಕೆ ಸುಲಭ ಆಗ್ತದೆ ನೇರು ಹೋಗಿಬಿಡ್ಬೋದು ದಾರಿ ಸುಲಭ ಸುಗಮ ಆಗ್ತದೆ ಅಂತ ಆದರೆ ತುಂಬ ದೊಡ್ಡ ಸಂಚಿಕಾರ ಸಿಹಿ ನೀರಿಗೆ ಬಂದುಬಿಡುತ್ತೆ ಸಮುದ್ರ ಎಲ್ಲ ಸಿಹಿನೀರಿನ ನದಿಯೊಳಗೆ ಅಡಗಿಬಿಟ್ರೆ ನದಿಯ ನೀರೆಲ್ಲ ಉಪ್ಪು ನೀರಾಗ್ಬಿಡುತ್ತೆ ಆವಾಗ ಜೀವನವೇ ನಮ್ಮ ಪಾಲಿಗೆ ಇಲ್ಲದಂತೆ ಆಗ್ಬಿಟ್ಟೆ ಇದ್ದೂ ಇಲ್ಲದಂತೆ ಆಗಿಬಿಡುತ್ತೆ समुद्र समस्तो पिलेत किन्यं समुद्र समस्तो पिलेत किन्यं समुद्र समस्तो पिलेत किन्यं समस्तो

ಪ್ನ ಪಾಕಿನ ಆವತ್ತು ಪಂದಿನಕ್ಷ ಏನಿರಬಹುದು ಅಂತ ಊಹಿಸಬಹುದು ಸಮುದ್ರ ಮಾಡುವವರಿಗೆ ತುಂಬಾ ಕಷ್ಟ ಅಲ್ವಾ ಅವಧಾನ ಮಾಡುವವರಿಗೆ ತುಂಬಾ ಕಷ್ಟ ನೋಡುವವರಿಗೆಲ್ಲ ನೀವು ನೋಡಿ ತುಂಬಿಸ್ಬೇಕು ತುಂಬಿಸ್ಬೇಕದ್ರೊಳಗೆ ಹಾಡು ಬರ್ತಾ ಇದ್ದೀರಿ ಇದು ಸೊಗಸು ಇದು ಸೊಗಸು ಹಲವು ತರಹ ಪರಿಹಾರ ಮಾಡಬಹುದು ಯಾವ ಥರದ ಪರಿಹಾರ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಮ್ಮ ಸಮಸ್ಯೆಗಳು ಬೇರೆ ನಮಗೆ ಸಮಸ್ಯೆ ಕೊಟ್ಟರೆ ಯಾವ ಪರಿಹಾರ ಒಂದು ಪರಿಹಾರ ಹುಡುಕಲಿಕ್ಕೆ ಒಂದು ಹತ್ತು ನಿಮಿಷ ಹೋಗುತ್ತದೆ ಅವ್ರಿಗೆ ಹಾಗಲ್ಲ ಒಂದು ಇಪ್ಪತ್ತೈದು ಪರಿಹಾರ ಸಿದ್ಧ ಆಗಿರ್ತದೆ ಅದರಲ್ಲಿ ಯಾವುದು ಕೊಡ್ಬೋದು ಅಂತ ಆಲೋಚನೆ ಮಾಡ್ತಾ ಇರ್ತಾರೆ ಹಾಗಾಗಿ ಅದು ಸುಮ್ಮನೆ ಹೇಳಿದ್ದಲ್ಲ ನಿಜವಾಗಿಯೂ ಹೇಳಿದ್ದು ಅವರು ಕೊಡುವಾಗ ಕೊಡುವಂಥದ್ದನ್ನು ಒಳ್ಳೇದು ಕೊಡಬೇಕು ಅಂತ ಭಾವಿಸ್ತಾ ಇರ್ತಾರೆ ನಮ್ಮದು ಹಾಗಲ್ಲ ಬಂದದ್ದೊಂದು ಒಂದು ಸತಿ ಕೊಟ್ಟು ಬಿಡುವ ಮುಗಿಸಿಬಿಡುವ ಅಂತ ನಮ್ಮ ಸಮಸ್ಯೆ ಆದರೆ ಅವ್ರದ್ದು ಹಾಗಲ್ಲ ಕೊಡುವುದರಲ್ಲಿ ಒಳ್ಳೆಯದನ್ನೇ ಕೊಡುವ ಆದಷ್ಟು ಸಿಹಿ ತಿಂಡಿ ಸಿಹಿಯಾಗಿಯೇ ಇರಲಿ ಅಂತ ಹಾಗಾಗಿ ಇಲ್ಲಿವರೆ ಕೊಟ್ಟದ್ದು ಯಾವುದು ಕೂಡ ಯಾರು ಬದಿಗಿಟ್ಟದಿಲ್ಲ ಅಯ್ಯಯ್ಯೋ ದೊಡ್ಡ ಮಾತು ಕವೇರತ್ಮಜ ಬಾಹು ಬಂಧೆ ಕವೆರತ್ನಜ ಬಾಹು ಬಂಧೆ ಕವೆ ರತ್ನಜ ಬಾಹು ಬಂಧೆ ವಿಲಗ್ನ ಕವೇರತ್ಮಜ ಬಾಹು ಬಂಧೆ ವಿಲಗ್ನ ಕವೆ ರತ್ಮಜ ಬಾಹು ಬಂಧೆ ವಿಲಗ್ನೋ ಕವೆ ರತ್ಮಜ ಬಾಹು ಬಂಧೆ ವಿಲಗ್ನೋ ಪರಿಹಾರದ ಸೂಚನೆ ಸಿಕ್ಕಿರ್ಬೋದು ಕವೇ ರತ್ಮಜ ಬಾಹು ಬಂಧೆ ವಿಲಗ್ನೋ ಮೊದಲನೇ ಸಾಲು ಕಬೇರ ಮಹರ್ಷಿಯ ಮಗಳ ತೋಳ್ತಕ್ಕಿಯಲ್ಲಿ ಒಬ್ಬ ಸಿಕ್ಕಾಕೊಂಡ ಏನು ಅಂತ ಆಮೇಲೆ ಹೇಳ್ತೀನಿ ಇನ್ನು ದಂತಪದ ವಿಲಗ್ನ ಅಂದ್ರೆ ಲಗ್ನ ಆಗದವ ಅಂತ ವಿಶೇಷವಾಗಿ ಲಗ್ನವಾಗುವನು ವರ್ಣಂ ವದ ತ್ವ ಚತುರ್ಥೆ ದ್ವಿತೀಯ ಹ್ಞೂ ಚತುರ್ಥೆ ತೃತೀಯ ಚತುರ್ಥೆ ಪದೆ ತೃತೀಯ ವರ್ಣ ದೀಯತಾ ಹ್ಞೂ ಚತುರ್ಥೆ ಪದೆ ತೃತೀಯ ನಾಲ್ಕನೇ ಸಾಲಿನ ಮೂರನೇ ಅಕ್ಷರ ಕೊಡಬೇಕು ಈಗಾಗಲೇ ನಾಲ್ಕನೇ ಸಾಲಿನ ಕೊನೆಯ ಅಕ್ಷರ ಮತ್ತು ಆರನೇ ಅಕ್ಷರ ಕೊಟ್ಟಿದ್ದೀನಿ ಶೇ ಧಿ ಕೊಟ್ಟಿದ್ದೀನಿ ಈಗ ಮೂರನೇ ಅಕ್ಷರ ಕೊಡಬೇಕು ನಾ ನಾ ದೀರ್ಘ ದೀರ್ಘ ಎಲ್ಲರಿಗೂ ನಮಸ್ಕಾರ ನಮಸ್ಕಾರಗಳಿಗೂ ನಮಸ್ಕಾರ ನಮಃ ಇವತ್ತಿನ ದತ್ತಪದಿಯ ವಸ್ತು ಒಂದು ಯುದ್ಧರಂಗವನ್ನು ವರ್ಣನೆ ಮಾಡಬೇಕು ಅಂತ ಪದಗಳು ನಿಮ್ಮ ಊರು ಈ ಸಮೀಪದ ಒಂದು ಊರು ಈ ಊರು ಮೂರು ಊರುಗಳನ್ನು ಇಟ್ಕೊಂಡಿದೀನಿ ನಾನು ಒಂದು ಕಾರ್ಕಳ ಹ್ಮ್ ಇನ್ನೊಂದು ಕೋಲಾರ ಹ್ಮ್ ಆಮೇಲೆ ಅಲಂಗಾರು ಅನ್ನೋದನ್ನ ಎರಡು ಪಾದಗಳಲ್ಲಿ ಅಲಂ ಅಂತ ಒಂದು ಕಡೆ ಗಾರು ಅನ್ನೋದು ಅಥವಾ ಗಾರ್ ಅನ್ನೋದನ್ನ ಇನ್ನೆರಡು ಪಾದಗಳಲ್ಲಿ ತಗೋಬಹುದು ವಸ್ತು ಯುದ್ಧರಂಗದ ವರ್ಣನೆ ಛಂದಸ್ಸು ನಿಮ್ಮ ಆಯ್ಕೆ ಹ್ಮ್ ಹ್ಮ್ ಯುದ್ಧರಂಗದ ವರ್ಣನೆ ಛಂದಸ್ಸು ನನ್ನ ಆಯ್ಕೆ ಇದುವರೆಗೂ ಕಂದವೇ ಬಂದಿಲ್ಲ ಕಂದದಲ್ಲಿ ಅಂದವಾಗಿ ಅಡಗಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಕಾರ್ಕಳ ಕೋಲಾರ ಅಲಂ ಗಾರು ಗಾರು ಅಲ್ವಾ ಅವರಿಗೆ ತೆಲುಗು ಹಾಂ ತೆಲುಗು ಕಲಿಸಿದೀರ ಅವರಿಗೆ ಗಾರು ಗಾರು ಅಂತ ತೆಲುಗು ಬರ್ತಾರೆ ಹೌದು ಒಂದು ತೆಲುಗು ಕಾವ್ಯವನ್ನು ಈಗ ಅನುವಾದ ಮಾಡ್ತಾ ಇದ್ದಾರೆ ನನ್ನ ಅಜ್ಞಾನಕ್ಕೆ ಕ್ಷಮೆ ಇರಲಿ ಹೌದು ಅಲಂ ಅನ್ನುವ ಯಾರಾದ್ರೂ ಮಹನೀಯರಿದ್ರೆ ಅಲಂ ಗಾರು ಬಾಲಮುರಳಿ ಕೃಷ್ಣಗಾರು ಅಂದಂಗೆ ಇಲ್ಲೆಲ್ಲ ಹಾಡುಗಾರು ಈ ಥರದ್ದೆಲ್ಲ ಊರುಗಳ ಹೆಸರು ಕೂಡ ಇದೆ ಹಂಸಗಾರು ಬಚ್ಚೆಗಾರು ಹಾಡುಗಾರು ಹೀಗೆಲ್ಲ ಹಾಗೂ ಆದೀತು ನಮ್ಮಲ್ಲಿ ಹಿರಡ್ ಹತ್ರ ಹಾಳು ಉಗ್ಗೆಲ್ ಅಂತ ಒಂದು ಊರುಂಟು ಹಾಳು ಬಾವಿ ಅಂತ ಉಗ್ಗೆಲ್ ಅಂದರೆ ಬಾವಿ ತುಳುವಿನಲ್ಲಿ ಬಸ್ನಲ್ಲಿ ಹೋಗೋ ಕಂಡಕ್ಟರ್ ಕೇಳೋದು ಹಾಳುಬಾಗಿ ಇಳಿಯೋದು ಯಾರು ಅಂತ ನಿಮ್ಮಲ್ಲಿ ಎಷ್ಟೋ ಮೇಲು ಮರ್ಯಾದೆ ಉಂಟು ದಕ್ಷಿಣ ಕನ್ನಡದಲ್ಲಿ ನಯಾ ನಾಜೂಕು ಕೆಟ್ಟ ಶಬ್ದಗಳ ಬಳಕೆ ಇಲ್ಲದಿರುವಿಕೆ ಇದೆಲ್ಲ ಪ್ರಸಿದ್ಧ ಉತ್ತರ ಕನ್ನಡದಲ್ಲಿ ನೋಡಿ ಯಾರ್ರೀ ಜಲಬಾದಿ ಯಾರೀ ಜಲಬಾದಿ ಯಾರೀ ಮಲಬಾದಿ ಯಾರೀ ಮಲಬಾಧಿ ಅಂತ ಕೇಳ್ತಾರೆ ಜಲಬಾದಿ ಮಲಬಾದಿ ಅಂತೆಲ್ಲ ಊರುಗಳ ಹೆಸರಿವೆ ಅದಕ್ಕೆ ಹಾಗಾಗುತ್ತೆ ಇಂತಹ ಅಪಾಯಗಳೆಲ್ಲ ಇದೆ ನಮ್ಮೂರೇ ವಾಸಿ ಹಾಳುಬಾಬಿನಲ್ಲಿ ಇಳಿಬಹುದು ಸಾರ್ವಜನಿಕವಾಗಿ ಜಲಬಾದಿಗೆ ಮಲಬಾದಿಗೆ ಇಳಿಯೋಕ್ ಅದು ಬಹಳ ಬಹಳ ಕಷ್ಟ ಇನ್ನೂ ಇವರ ಕಡೆ ಹೋಗ್ಬಿಟ್ರೆ ಬಾರೆ ಅಂತ ಒಂದು ಊರಿದೆ ನೀರೆ ಅಂತ ಒಂದು ಊರಿದೆ ಸೀರೆ ಅಂತ ಒಂದು ನೀರಿದೆ ಊರಿದೆ ಎಲ್ಲಾ ಪೂರ ಅಂತ ಒಂದು ಊರಿದೆ ಕಳಚೆ ಅಂತ ಒಂದು ಊರಿದೆ ಎಲ್ಲ ಸೇರಿಸ್ಬಿಟ್ರೆ ದೇವರೇ ಗತಿ ಈಗೆಲ್ಲ ಉಂಟು ಆ ಪ್ರಸ್ತುತ ಪ್ರಸಂಗಿಗಳೇ ನಿಮ್ ಜೊತೆ ನನ್ನ ಮರ್ಯಾದೆನೂ ತೆಗೆಸ್ತಾ ಇದ್ರೆ ನೀವು ಯಾಕ್ರನ್ನ ನಾನು ಯಾಕೆ ಅದರಿಂದ ಅದೇ ಭರಣ್ಯ ವಿಷಯ ಯುದ್ಧ ಬೆಂಗಳೂರು ಬೆಂಗಳೂರಿನ ಪರಿಚಯ ಮಾಡಿದ್ದಾರೆ ಎಲ್ಲ ಬರಂತ ಊರು ಭಂಗ ಕಾರ್ಕಳ ಅಲ್ವೆ ಮೊದಲನೇ ಪಾದದ ಕೊನೆಯ ಮನೆ ಮೊದಲನೇ ಮೊದಲನೇ ಪಾದ ಕೊನೆಯ ಅಕ್ಷರ ಮೊದಲನೇ ಪಾದದ ಕೊನೆಯ ಅಕ್ಷರ ಅಂಡಿ ನಾಗೆ ಡಾವತ್ತು ಈತ್ವ ಡಿ ಕನ್ನಡದಲ್ಲಿ ಬರೆಯೋದಾದರೆ ವಿಸರ್ಗ ಬರದಿ ஸ்டே கன்னட் டி கண கணே கார் கணெக கார் கணெக கார் களதுள் கணெக கார் களதுள் கணெக கார் களதுள் ಕಣೆಗಳ ಕಾರ್ ಕಾರ್ಕಳದುಳ್ ಕಾರ್ ಕಳದುಳ್ ಭೂ ಪದ್ಯ ಪೂರ್ತಿ ಹೇಳಬೇಕು ಕಣೆಗಳ ಕಾರ್ ಕಳದುಳ್ ಭೂ ಕಣೆ ಅಂದರೆ ಬಾಣ ಬಾಣಗಳ ಮಳೆಗಾಲ ಕಾರ್ ಮಳೆ ಕಣೆಗಳ ಕಾರ್ ಕಳದುಳ್ ಯುದ್ಧರಂಗದಲ್ಲಿ ಕಳ ಅಂತಂದರೆ ನಾವು ರಣರಂಗ ರಂಗ ಅಂತ ಕರಿತೀವಲ್ಲ ಆ ರೀತಿಯಾದದ್ದು ಅರಿನಾ ವೇದಿಕೆ ಆ ತರಹ ಬಯಲು ರಣಾಂಗಣ ಹಾಗೆ ಕಣೆಗಳ ಕಾರ್ ಕಳದೊಳ್ ಭೂ ಅಲ್ಲಿಗೆ ಮೊದಲನೇ ಸಾಲು ಮುಗೀತು ಇನ್ನು ನಾಟಕ ಭಾಷೆನ ಕಡೆಗೆ ನಾವು ಹೋಗೋಣ ಅದರ ಮೊದಲನೇ ಅಕ್ಷರವನ್ನು ಹೇಳಬೇಡಿ ಮೊದಲನೇ ಪಾದದ ಏಳನೇ ಮನೆ ಚಂಡಿ ಚಂಡಿ ಶಿವನ ಕ್ಷೇತ್ರ ದೇವಿ ಬರದೆ ಇದ್ರೆ ಹೇಗೆ ನಮ್ಮಲ್ಲಿ ಚಂಡಿ ಅಂದ್ರೆ ಒದ್ದೆ ಅಂತ ಅರ್ಥ ಶಿವಶಕ್ತಿಯ ಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ನಚೇ ದೇವನ್ ದೇವೋ ನಕಲು ಕುಶಲ ಸ್ಪಂದಿತು ದೇವಿ ಇಲ್ದಿದ್ದರೆ ಶಿವನಿಗೆ ಕೈಕಾಲು ಆಡೋದಿಲ್ವಂತೆ ಎಷ್ಟೋ ಜನ ಗಂಡಸರಿಗೆ ಹಾಗೆ ಹೆಂಡತಿ ಇಲ್ದೇ ಯಾವ ಕೆಲಸನೂ ಮಾಡೋಕ್ಕಾಗೋಲ್ಲ ಪ್ರತಿಯೊಂದಕ್ಕೂ ಅವರೇ ಇರಬೇಕು ಕನ್ನಡಕನೂ ಅವರೇ ತೆಕ್ಕೊಡ್ಬೇಕು ಲ್ಯಾಪ್ಟಾಪು ಅವರೇ ಸೆಲ್ ಫೋನು ಅವರೇ ತೆಕ್ಕೊಡ್ಬೇಕು ಪಾಸ್ವರ್ಡನ್ನು ಅವರೇ ಜ್ಞಾಪಿಸ್ಕೊಡ್ಬೇಕು ಈಗ ನಾಟಕ ವಾಚನ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಅವಧಾನಿಗಳಿಗೂ ನಮಸ್ಕಾರ

ತಸ್ತೆ ಕಾಸ್ತುತಿ ಆರ್ಯಸುಮಂತ್ರ ಉತ್ತರೋತ್ತರೆಣ ಕೋಪ್ಯೇಷ ಸಂರುಷಾವತ ವೀರೋನೃಗುನಂದನೋತ ಸಪ್ತುವನಾಭಯ ದಕ್ಷಿಣರಿತ ಯೋ ನೇದ కోహి కో హి రఘుపతేరి మహిమానంచానాతి కించిదస్తి వక్తవ్యం అథవా శాంతం వృద్ధాస్ హ్యవిచారణీయరి తిఠంతు వర్త సుందరస్మనేప్యకుంఠవసాంతో ಯಾನ್ತ್ರೀಣ್ಯಕು ಭಯ ಪದ್ಯಸನ್ ಖರಾಯೋಧನೆ ಯದ್ವಾ ಕೌಶಲಂ ಇಂದ್ರಸೂನುಮಥನೆ ತತ್ರಪ್ಯಜ್ಭಿಜ್ಞೋ ಜನ ಆತಾಪದಿನ್ ಭಿನ್ನ ಮರ್ಯಾದ ಅತಿ ನಾಮ ಪ್ರಗಲ್ಭಸೆ ಮಹಾಕವಿಭೂತಿಯ ಉತ್ತರಾಮ ಅತಿಶ್ರೇಷ್ಠ ನಾಟಕ ಕೃತಿಯ ಐದನೇ ಅಂಕದಲ್ಲಿ ಬರ್ತಕ್ಕಂಥದ್ದು ಚಂದ್ರಕೇತು ಅಂತ ಲಕ್ಷ್ಮಣನ ಮಗ ಮತ್ತು ಶ್ರೀರಾಮನ ಅವಳಿ ಮಕ್ಕಳಲ್ಲಿ ಕಿರಿಯನಾದಂಥ ಲವ ಇವರಿಬ್ಬರ ನಡುವೆ ಒಂದು ವಾಕ್ಸಮರ ನಡೆಯುತ್ತದೆ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿರ್ತಾರೆ ಅಶ್ವಮೇಧದ ಕುದುರೆಯನ್ನು ಕಟ್ಟಿದ್ದರಿಂದ ಚಂದ್ರಕೇತು ರಕ್ಷಣೆಗಾಗಿ ಬಂದಿರ್ತಾನೆ ಎಲ್ಲ ಒಂದೇ ವಯಸ್ಸಿನ ಮಕ್ಕಳು ಹನ್ನೊಂದು ಹನ್ನೆರಡು ವರ್ಷದ ಹುಡುಗರು ಅವರ ನಡುವೆ ನಡೀತಕ್ಕಂಥ ವಾಕ್ಸಮರ ಮಧ್ಯದಲ್ಲಿ ಸುಮಂತ್ರ ಆತ ದಶರಥನ ಕಾಲದಿಂದ ಮಹಾಮಂತ್ರಿಯಾಗಿದ್ದವನು ಆತನ ಮಾತುಗಳನ್ನು ನಾವಿಲ್ಲಿ ನೋಡ್ತೀವಿ ಅದನ್ನು ಈಗ ನಾವು ಕಾಣಬಹುದು ಈ ವಿಭಾಗದ ಒಂದು ವೈಶಿಷ್ಟ್ಯ ಅಂತ ಹೇಳಿದ್ರೆ ಅಲ್ಲಿ ನಾಟಕದ ಮೂಲವನ್ನು ಮುದ್ರಿತ ಪಾಠವಾಗಿ ಕೊಟ್ಟಿದ್ದಾರೆ ಅವಧಾನಿಗಳು ಅದನ್ನು ನೋಡಿಕೊಂಡು ಅದು ಸಂಸ್ಕೃತದಲ್ಲಿರುವಂಥದ್ದು ಅದನ್ನು ಕನ್ನಡದಲ್ಲಿ ರಿಯಲ್ ಟೈಮ್ ಟ್ರಾನ್ಸ್ಲೇಷನ್ ಅಂತ ಏನು ಕರಿತೀವಿ ಅದನ್ನು ನೋಡಿಕೊಂಡು ಕನ್ನಡದಲ್ಲಿ ಓದುತ್ತಾರೆ ಗದ್ಯವನ್ನು ಗದ್ಯವಾಗಿ ಪದ್ಯವನ್ನು ಪದ್ಯವಾಗಿಯೇ ಗಣೇಶರು ಮಾಡುವವರಿದ್ದಾರೆ ಆ ಅನುವಾದವನ್ನು ಇನ್ನು ಕೆಲವೊಂದು ಅಂಶಗಳಲ್ಲಿ ಒಂದೊಂದು ಕವಿಯ ಒಂದೊಂದು ಶೈಲಿಯೂ ಇರುತ್ತದೆ ಆಯಾ ಕಾಲದ ಭಾಷೆ ಆಯಾ ದೇಶಗಳ ಭಾಷೆಗಳಲ್ಲಿಯೂ ಕೂಡ ಪ್ರಸಿದ್ಧವಾದದ್ದಕ್ಕಿಂತಲೂ ಕೂಡ ಅತ್ಯಂತ ಕೆಲವೊಂದು ಸಲ ಸಂಸ್ಕೃತಜ್ಞರಿಗೆ ಅಪರಿಚಿತವಾದಂತಹ ಅರ್ಥದ ಶಬ್ದಗಳು ಇರ್ತದೆ ಉದಾಹರಣೆ ಕ್ರಿಯಾ ಶಬ್ದ ನಮಗೆ ಅತ್ಯಂತ ಪ್ರಸಿದ್ಧವಾದದ್ದು ಕ್ರಿಯಾ ಶಬ್ದಕ್ಕೆ ಕ್ರಿಯೆ ಅಂತ ಅರ್ಥ ಅದೇ ಕ್ರಿಯಾ ಹಿ ವಸ್ತೂಪಹಿತ ಪ್ರಸಿದ್ಧತೆ ಶಬ್ದ ಜ್ಞಾನ ಎನ್ನುವಂಥ ಅರ್ಥದಲ್ಲಿ ಬಳಕೆಯಲ್ಲಿರುವಂಥದ್ದು ಸಂಸ್ಕೃತಜ್ಞರಿಗೂ ಅಂಥದ್ದು ಅಪ ಅಪರಿಚಿತವಾಗಿರುತ್ತೆ ಇದರಲ್ಲಿಯೂ ಕೂಡ ಆ ರೀತಿಯ ಕೆಲವೊಂದು ಶಬ್ದಗಳು ಇವೆ ಸುಮಂತ್ರ ಮತ್ತೆ ಲವ ಸುಮಂತ್ರ ಲವ ಚಂದ್ರಕೇತು ಆಮೇಲೆ ಲವ ಇಷ್ಟು ಸಂವಾದದ ಭಾಗ ಉಂಟು ಕುಮಾರ ಪ್ರಾಚೇತಸ ಮಹರ್ಷಿಗಳ ಅಂತ್ಯವಾಸಿ ಶಿಷ್ಯ ಇವನು ಸೋತಿದ್ದಾನೆ ಹಾಗಾಗಿ ಇವನ ಕೋಪತಾಪಗಳೆಲ್ಲ ಆ ಸಂಸ್ಕಾರಕ್ಕೆ ಸದೃಶವಾಗಿಯೇ ಇವೆ ಚಿಂತೆ ಬೇಕಿಲ್ಲ ಚಂದ್ರಕೇತೋ ಏನಂದು ಹೇಳುತ್ತಿದ್ದೀಯ ನಿಮ್ಮ ಹಿರಿಯರ ದೊಡ್ಡಪ್ಪನ ಪ್ರತಾಪದಿಂದ ನನಗೆ ಅಸೂಯಿ ಉಂಟಾಗಿ ಕೋಪ ಬಂದಿದೆ ಎಂದು ಎಂಥದ್ದು ಆ ನಿಮ್ಮ ದೊಡ್ಡಪ್ಪನ ಕ್ಷಾತ್ರಧರ್ಮ ಹೇಳು ಏನಪ್ಪ ನಿನಗೆ ಗೊತ್ತಿಲ್ಲವೇ ದೈವದ ಬಲದಿಂದ ಬಂದಂಥ ಈ ಇಕ್ವಾಕು ವಂಶದ ಪರಾಕ್ರಮ ಇಂಥದ್ದು ಎಂಬುದಾಗಿ ದಯಮಾಡಿ ಈ ಒಂದು ಪ್ರಸಂಗದಿಂದ ದೂರ ಹೋಗು ದೂರ ಹೋಗು ಸೈನಿಕರ ಕೋಪದಿಂ ಸೈನಿಕರ ಚೈನಿಕರ ಸದೆಯುತ್ತೆ ಸತ್ಯಮೋಜಸ್ಸಿ ನಿಮ್ ಮುಂದೆ ಬಂದು ದಂ ತಿಳಿದೆ ನಾನು ಪರಶುರಾಮನ ಮುಂದೆ ಪರಶುರಾಮನ ಮುಂದೆ ರಾಮನೇನಾದನೆಂಬುದ ನಿಂತು ಬಲ್ಲೆ ಏಂ ಪಿಂದೆ ನೀನು ಆರ್ಯ ಜಾಮದಜ್ಞನಾದ ಪರಶುರಾಮನ ಪರಾಕ್ರಮವನ್ನು ನೆಕ್ಕಾರ ಮಾಡುವಲ್ಲಿ ನಿಮ್ಮ ಮಹಾರಾಜನದು ಏನು ದೊಡ್ಡತನ ಇದೆ ಅದ್ಯಾವುದೇ ರೀತಿಯಿಂದಲೂ ದೊಡ್ಡತನವಲ್ಲ मतुसलगु सर्वताल सर्गु सर्वताेतोयुक्त बाहुुवी बाहुवीर भुज बाहुवीय भुजोत्तम बाहुवी भुजोत्तम बाहुवीय भुजोत्तम नीत्रीत विप्रयुधम चादघ ನೀತಂ ವಿಪ್ರಂ ಸಾಯುಧಂ ಜಾಮದಜ್ಞಂ ಜಾಮದಜ್ಞಂ ನೀತಿಪ್ರೋತಮ ಗಡಂತೈ ನೀತಿಪ್ರೋತಂ ರಾಜನಾಥಂ ಗಡಂತೈ ಆರ್ಯ ಸುಮಂತ ಇವನ ಜೊತೆಗೆ ಮಾತನಾಡಿ ಪ್ರಯೋಜನವಿಲ್ಲ ಯಾಕೆಂದರೆ ನಮ್ಮ ತಂದೆಯ ಪುರುಷ ರೂಪದ ವೀರ ರಸವನ್ನು ತುಂಬಿಕೊಂಡಿರು ತಿರ್ಪರಾಜನನು ಹೆಮ್ಮೆಯಿಂದಲೇ ಲೋಕವಿಖ್ಯಾತಿಯನ್ನು ಪಡೆದ ಜಾಮದಜ್ಞನ ನಿಂದವನಂ ಇಲ್ಲವೆನ್ನುತೆ ಇಲ್ಲವಿನ್ನುತ್ತೆ ಧಿಕ್ಕರಿಸುತ್ತಲಿ ಮುಂದೆ ಬಂದಿರೆ ಮುಲ್ಲವಿನ್ನುತ್ತೆ ಧಿಕ್ಕರಿಸುತ್ತಲಿ ಮುಂದೆ ಬಂದಿರೆ ಕಾಣ್ಮುದೇನ್ ಮುಂದೆ ಬಂದಿರೆ ಕಾಂಬುದೇಂ ಮುಂದೆ ಬಂದಿರೆ ಕಾಂಬುದೇಂ ಕುಲ್ಲತಾನಿವ 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 ಹಿರಿಯ ತಂದೆಯ ಪುಣ್ಯನಿವ ನಿಂತೆಂತು ಬಲ್ಲನದೋ ಪುಣ್ಯ ನಿಂತದ ನಿಂತು ಬಲ್ಲನದೋ ಆಹಾ ರಘುಪತಿಯ ಚರಿತ್ರೆ ಆ ಮಹಿಮೆಯನ್ನು ಯಾರು ತಾನೇ ಬಲ್ಲರಲ್ಲ ಏನಪ್ಪ ಇದೆ ಏನಾದರೂ ಇದ್ದಲ್ಲಿ ಹೇಳಬೇಕು ಅಥವಾ ನಾವು ಹೇಳುವುದು ಬೇಕಿಲ್ಲ ಪಿರಿಯರ್ತಾನವರಲ್ತೇ ಪಿರಿಯರ್ತಾನವರಲ್ತೇ ಚರ್ಚಿಸಲದು ಏನು ಚರ್ಚಿಸಲದು ಹ್ಞೂ ಏನ ಹ್ಞೂ ನಿರ್ಪುದೈ ನಿನ್ನಿರ್ಪುದೈ அரரே தாடகயம் அரரே தாடகயம் விஹாதி பனதேம் விக்காத்தமா கீர்த்தி பேள் விக்கியமாக கீர்த்தி பேள் சரிசல் சரிசல் முப்பதமாக சரிசல் முப்பதமாக சரிசல் முப்பதமாக லாஜியொழதேம் விக்கியாதி யோவீரியதா வீரியதா யோவீரியதா விக்கியாதி யோவீரியதா ಭರದಿಂ ನಾಮ್ ತಿಳಿ ದಿರ್ಪೆನಲ್ತೆ ಭರದಿಂ ನಾಮ್ ತಿಳಿ ದಿರ್ಪನಲ್ತೆ ರಘುಜ ಶ್ರೀ ವೀರಮಂ ಪೂರಮಂ ರಘುಜ ಶ್ರೀ ವೀರಮಂ ಪೂರಮಂ ಅವಧಾನಗಳೇ ಮೊದಲಿಗೆ ಒಂದು ನಾಂದಿ ಭಾಜ್ಯದಲ್ಲಿ ಕ್ಷೀರಾಬ್ದಿಯನ್ನು ಉರ್ಕಿಸಿ ಉರ್ಕಿಸಿ ಅಂತ ಹೇಳಿದ್ರಲ್ಲ ತುಳುವಿನಲ್ಲಿ ಉರ್ಕಿಸುವುದಂದರೆ ಹಾಗೆ ಅದೇ ಅದೇ ಶಬ್ದ ಹಳೆಗನ್ನಡ ಮತ್ತು ಎರಡು ಶಬ್ದಗಳು ಒಂದೇ ಅರ್ಥದಲ್ಲಿ ಅದು ಹೇಗೆ ಅಂತ ನನಗೆ ಸಮಸ್ಯೆ ಇತ್ತು ಬೆಂಕಿ ಎಲ್ಲಿಂದ ಹಾಕ್ತೀರಿ ಅಂತ ಗೊತ್ತಾಯಿತು ಕ್ಷೀರ ನೋಕಿಸಿದ್ದು ಹೇಗೆ ಅಂತ ತುಂಬ ಕಷ್ಟ ಉಂಟು ನಾಟಕವನ್ನು ಹಾಗೆ ಓದ್ತಾ ಅನುವಾದವನ್ನು ಪದ್ಯದಲ್ಲಿ ಮಾಡುವುದು ಗಜ್ಜದಲ್ಲಾದರೂ ಶಬ್ದ ವ್ಯತ್ಯಾಸ ಆದರೂ ನಡೆಯುತ್ತದೆ ಹೇಳ್ಬೋದು ನಾಟಕದಲ್ಲಿರುವ ಪದ್ಯಗಳನ್ನು ಹಾಗೆ ಓದಿ ಅದನ್ನು ಮತ್ತೆ ಕನ್ನಡದ ಪದ್ಯಗಳಲ್ಲಿ ಛಂದೋಬದ್ಧವಾಗಿಯೇ ಹೇಳುವಂಥದ್ದು ತುಂಬ ಕಷ್ಟ ಉಂಟು ಅವರು ಕಷ್ಟಕ್ಕೆ ಕೈ ಹಾಕಿ ಎನಿಸಿಕೊಳ್ಳುವುದರಲ್ಲಿ ನಿಷ್ಣಾತರಾದ್ದರಿಂದ ಮತ್ತೊಮ್ಮೆ ಎಲ್ಲರ ಪರವಾಗಿ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ ಮತ್ತು ಕನ್ನಡದಲ್ಲಿ ಆದಿಪ್ರಾಸ ಬೇರೆ ಉಂಟು ಅದನ್ನು ಇಟ್ಕೊಳ್ಬೇಕು ಹಾಗಾಗಿ ಅದನ್ನು ಗಂಟಲಿ ಕಟ್ಟಿಕೊಂಡು ಮಾಡಿದ್ದಾರೆ ಹಾಗಾಗಿ ಅದನ್ನೇ ನಾಲ್ಕು ಪದ್ಯಗಳಿದ್ದವು ಕೆಲವೊಂದು ಗದ್ಯಗಳಿದ್ದವು ಅಲ್ಲಿ ಒಂದು ಹೇಳುವ ತಾತ್ಪರ್ಯ ಏನಂತಂದರೆ ಪದ್ಯಗಳಲ್ಲಿ ಪರಶುರಾಮನಂಥ ಮಹಾವೀರನನ್ನು ನಮ್ಮ ಶ್ರೀರಾಮ ಗೆದ್ದಿರುವಾಗ ಇದೇನು ದೊಡ್ಡದಲ್ಲ ಈ ಬ್ರಾಹ್ಮಣ ತರುಣ ಬ್ರಾಹ್ಮಣ ಯುವಕ ಬಂದು ಕೆಣಕ್ತಾ ಇದ್ದಾನಲ್ಲ ಅಂತ ಸುಮಂತನ ಮಾತು ಬಂದರೆ ಅದಕ್ಕೆ ಅಯ್ಯೋ ಬ್ರಾಹ್ಮಣರು ಮಾತಿನ ಮಲ್ಲರು ಅವ್ರನ್ನ ಗೆಲ್ಲುವುದೇನು ಕಷ್ಟ ಇದೆ ಅದನ್ನು ದೊಡ್ಡ ಪರಾಕ್ರಮ ಅದನ್ನು ದೊಡ್ಡ ಶೌರ್ಯ ಅಂತ ತಿಳ್ಕೊಳ್ಬಹುದಾ ಅಂತ ಲವ ಪ್ರತಿವಾದ ಮಾಡ್ತಾನೆ ಆಗ ಚಂದ್ರಕೇತು ಸುಮಂತ್ರನಿಗೆ ಸಮಾಧಾನ ಹೇಳ್ತಾನೆ ಆರ್ಯ ಸಮಾಧಾನ ಮಾಡಿಕೊಳ್ಳಿ ಇವನು ಬಹಳ ಚಪಲಚಿತ್ತನಾದ ಒಟು ಬಾಯಿಗೆ ಬಂದಂತ ಹೇಳ್ತಾ ಇದ್ದಾನೆ ವೀರಾವತಾರಿಯಾದಂಥ ನಮ್ಮ ದೊಡ್ಡಪ್ಪನವರ ಅಂದರೆ ಶ್ರೀರಾಮಚಂದ್ರನ ಪರಾಕ್ರಮ ಇಂಥದ್ದು ಘನತೆ ಏನು ಅನ್ನುವಂಥದ್ದನ್ನು ತಿಳಿದಿಲ್ಲ ಇವನು ಇವನ ಜೊತೆ ತರ್ಕ ಏನು ಅಂತಂತಾನೆ ಆಗ ಅಲ್ಲವ ಆ ಗೊತ್ತಿದೆಯಪ್ಪ ನಿಮ್ಮ ದೊಡ್ಡಪ್ಪ ಇಂಥವನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಅವನು ವೀರ ಅಂತಂತೀಯಲ್ಲ ಸ್ತ್ರೀವಧೆಯಿಂದಲೇ ಆರಂಭ ಮಾಡಿದ್ದಾನು ಅಕೌಂಟ್ ಓಪನ್ ಮಾಡಿದ್ದೇ ಸ್ತ್ರೀವಧೆಯಿಂದ ಯುದ್ಧವನ್ನು ಆರಂಭ ಮಾಡಿದ್ದೇ ವೀರರಸವನ್ನು ಪ್ರದರ್ಶನ ಮಾಡಿದ್ದೇನೆ ವೀರರಸಕ್ಕೆ ಬಾಹ್ಯವಾದಂಥ ಸ್ತ್ರೀವಧೆ ಮಾಡುವ ಮೂಲಕ ಸುಂದರ ಸ್ತ್ರೀ ದಮನೆ ಯಾವ ಅಕುಂಠ ಯಶಸಃ ಸಹ ಏನಾಯಿತು ಅಂತಂತಾನೆ ಆಮೇಲೆ ಅಷ್ಟು ಮಾತ್ರವಲ್ಲ ಭಯ ಅಕುತೋಪದಾನಿ ಭಯಾನಿ ಇದು ರಾಮಾಯಣ ಓದ್ದವರಿಗೆ ಮಾತ್ರ ಗೊತ್ತಾಗುತ್ತೆ ಭೌಭೂತಿ ಎಷ್ಟು ಚೆನ್ನಾಗಿ ರಾಮಾಯಣ ಓದಿದ್ದ ಅನ್ನೋದಕ್ಕೆ ಇದೊಂದು ದೊಡ್ಡ ನಿದರ್ಶನ ಅಲ್ಲಿ ಅರಣ್ಯ ಕಾಂಡದಲ್ಲಿ ಜನಸ್ಥಾನದಲ್ಲಿ ಅಂದರೆ ಪಂಚವಟಿ ಪರಿಸರದಲ್ಲಿ ಹದಿನಾಲ್ಕು ಸಾವಿರ ಜನ ರಾಕ್ಷಸರ ಜೊತೆಗೆ ಏಕಾಂಗಿಯಾಗಿ ಶ್ರೀರಾಮಚಂದ್ರ ಹೋರಾಡ್ತಾನೆ ಆಗ ಮೂರು ಹೆಜ್ಜೆಗಳು ಹಿಂದೆ ಬರ್ತಾನೆ ಅದು ವಾಲ್ಮೀಕಿ ರಾಮಾಯಣದಲ್ಲಿ ಉಂಟು ಯಾಕೆ ಅಂದರೆ ಅಂಜಿ ಅಲ್ಲ ಬಾಣವನ್ನು ಬಿಡಬೇಕಾದ್ರೆ ಬಿಲ್ಲಿಗೆ ಒಂದು ಅಳತೆ ಬೇಕು ಹಿಂಗಿ ಮೇಲಕ್ಕೆ ಬೀಳ್ತಾ ಬಂದರೆ ಅದಕ್ಕೆ ಒಂದು ಶೂಟಿಂಗ್ ಡಿಸ್ಟೆನ್ಸ್ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ಅಂದರೆ ಆಘಾತ ಮಾಡುವುದಕ್ಕೆ ಒಂದು ಅನುಕೂಲವಾದ ಆಯ ಬೇಕು ಆಯಾ ಅನ್ನೋದಕ್ಕೆ ಅಗಲ ಅಂತಲೂ ಅರ್ಥ ಇದೆ ಅದಕ್ಕಾಗಿ ಹಿಂದೆ ಹೋಗ್ತಾನೆ ಆ ಮೂರು ಹೆಜ್ಜೆ ಹಿಂದೆ ಇಟ್ಟನಲ್ಲ ನಿಮ್ಮ ದೊಡ್ಡಪ್ಪ ಅವನಿಂದೆಂಥ ಪರಾಕ್ರಮಿ ಇದರೊಳಗೂ ತತ್ರಾಪ್ಯಭಿಜ್ಞೋ ಜನ ನಮಗದು ಚೆನ್ನಾಗಿ ಗೊತ್ತಿದೆ ವಾಲ್ಮೀಕಿ ಶಿಷ್ಯರು ರಾಮಾಯಣ ಪೂರ್ತಿ ರಾಮನಿಗಿಂತ ಚೆನ್ನಾಗಿ ಗೊತ್ತು ಇದು ನೋಡಿ ಬರೋದು ಕಷ್ಟ ಭವಭೂತಿ ಅಲ್ಲಿ ಒಂದು ವಿಶೇಷವಾದ ಸ್ವಾರಸ್ಯ ಏನಿಡ್ತಾನೆ ಅಂದರೆ ಪುಸ್ತಕ ಪಾಂಡಿತ್ಯದಿಂದ ವ್ಯಕ್ತಿಗಳು ಯಾರು ಅನುಭವಿಸಿರ್ತಾರೆ ಅವ್ರನ್ನೇ ತಳ್ಳಿ ಹಾಕ್ಬಿಡ್ಬಹುದು ಆದರೆ ಇದು ನ್ಯಾಯವಲ್ಲ ಇದು ವಾದದಲ್ಲಿ ಗೆಲ್ಲೋಕ್ಕಾದೀತು ಅರೆ ಸತ್ಯ ಸಾಧನೆಗಾಗಿ ಆಗೋದಿಲ್ಲ ಅಂತ ಇಲ್ಲಿ ಇಲ್ಲವ ಮತ್ತು ಚಂದ್ರಕೇತುವವರ ತಗಾದೆ ಆ ವಾ ವಾಕ್ಕೌಶಲ ಚಮತ್ಕಾರ ಅದಕ್ಕೆ ತಕ್ಕಂತೆ ಇದೆ ಆದರೆ ಮತ್ತೊಂದು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ರಾಮ ರಾಮಾಯಣವನ್ನ ನಿರ್ಮಾಣ ಮಾಡೋದು ಅವನು ಬದುಕೇ ರಾಮಾಯಣವಾಯಿತು ಅದನ್ನು ಓದ್ಕೊಂಡು ನೀವು ಆವತ್ತಲ್ಲ ಹಂಗೆ ಹೇಳಿದ್ರಲ್ಲ ಇವತ್ತು ಹಿಂಗೆ ಹೇಳಿದ್ರಲ್ಲ ಹಾಗೆ ಮಾಡಿದ್ರಲ್ಲ ನಮಗೆ ಗೊತ್ತಿದೆ ಅದು ಸರಿಯಾಗುವಂಥದ್ದಲ್ಲ ಅಂದರೆ ಈ ರೀತಿಯಾದ ಬುಕ್ಕಿಷ್ಟ್ ನಾಲೆಡ್ಜ್ ಅಂತೀವರಲ್ಲ ಪುಸ್ತಕ ಓದ್ಕೊಂಡು ಪುಸ್ತಕದ ಮೇಲೆ ವಾದೋಪವಾದ ಮಾಡೋದು ನಮ್ಮ ದೇಶದಲ್ಲಿ ಇವಾಗ ತುಂಬ ಕೋಲಾಹಲ ಕಂಡು ಬರ್ತಾ ಇರ್ತದ್ದು ಅದೇನೆ ಎಲ್ಲೆಲ್ಲೋ ಯಾವ್ಯಾವುದೋ ಕಟ್ಟಿಂಗ್ ಅವತ್ತು ನೀವು ಹೀಗೆ ಹೇಳಿದ್ರಿ ಇವತ್ತು ಹೇಳಿ ಹೇಳ್ತಿದ್ದೀರಿ ಅದು ಪೂರ್ತಿ ನೋಡಿಪ್ಪ ಗೊತ್ತಾಗುತ್ತೆ ನನಗೆ ಸದಾ ಭಯ ಆಗುತ್ತೆ ನನ್ನ ಮಾತುಗಳು ಬೇಕಾದಷ್ಟು ಆಡ್ತೀನಿ ಅಂಕೆ ಶಂಕೆ ಇಲ್ಲದೆ ಆಡಿಬಿಡ್ತೀನಿ ಆಲೋಚನೆ ಮಾಡೋಕ್ಕಿಂತ ಮೊದಲೇ ಮಾತಾಡ್ತೀನಿ ಹೀಗಾಗಿ ಯಾರು ಏನಂತಾರೋ ಗೊತ್ತಿಲ್ಲ ಅಂತ ಒಂದು ಮೂರು ನಾಲ್ಕು ಜನ ವಕೀಲರನ್ನ ಸ್ನೇಹಿತರನ್ನಾಗಿ ಮಾಡ್ಕೊಂಡಿದ್ದೀನಿ ಮಾನನಿಷ್ಟ ಮೊಕದ್ದಮೆ ಹಾಕಿದ್ರೆ ನನಗೆ ತುಂಬ ನಷ್ಟವಿಲ್ಲದೆ ಮಾನ ಸಿಗಬೇಕು ಆ ಥರ ಆಗಿದೆ ಈಗ ವಾಚನ ನಿನ್ನೆ ಹೋಳಿಯಲ್ಲಿ ಸುಟ್ಟ ಬೂದಿ ಆಶುಕವಿತೆ ನಿನ್ನೆ ಹೋಳಿಯಲ್ಲಿ ಸುಟ್ಟ ಬೂದಿ ಭವಭೂತಿ ಒತ್ತು ಸಿಕ್ಕಿತು ಅಲಂಗಾರನಲ್ಲಿ ನಮಗೆಲ್ಲ ಶ್ರೀ ಶಿಕಾರರಿಂದ ಆಶುಕವಿತೆ ಆಮೇಲೆ ವಾಚನ ಎಲ್ಲರಿಗೆ ನಮಸ್ಕಾರ ಅವಧಾನಿಗಳೇ ನಮಸ್ಕಾರ ಮೊದಲ ವಿಷಯ ಈ ಹಳ್ಳಿ ಅಥವಾ ಸಣ್ಣ ಊರುಗಳಲ್ಲಿ ಇರುವವರಿಗೆ ಪಟ್ಟಣದ ಕನಸು ಮತ್ತು ಪಟ್ಟಣಕ್ಕೆ ಹೋಗಿ ನೆಲೆ ನಿಂತ ಮೇಲೆ ಹಳ್ಳಿಯ ನೆನಪು ಈ ಒಂದು ವೈಚಿತ್ರ್ಯದ ಅಥವಾ ವಿಪರ್ಯಾಸದ ಒಂದು ಅಂಶ ಹಳ್ಳಿಯಿಂದ ಹೋದವರಿಗೆ ಹಳ್ಳಿ ಹಳ್ಳಿಯಲ್ಲಿ ಬೆಳೀತಾ ಇರಬೇಕಾದ್ರೆ ಅಥವಾ ಸಣ್ಣ ಊರಿನಲ್ಲಿ ಬೆಳೆಯೋರಿಗೆ ದೊಡ್ಡ ನಗರದ ಒಂದು ಕನಸು ಅಲ್ಲಿ ಹೋಗಿ ಸೇರಿ ದುಡಿಬೇಕು ಅನ್ನೋ ಕನಸು ಅಲ್ಲಿ ಹೋಗಿ ನೆಲೆ ನಿಂತ ಮೇಲೆ ಮತ್ತೆ ಹಳ್ಳಿಯ ಕಡೆಯ ನೆನಪು ಆ ವಿಪರ್ಯಾಸ ಹ್ಞೂ

ಬಾಲ ಬಾಲಸೂರ್ಯಂಗೆ ಮಧ್ಯಾಹ್ನದೊಂದು ಕನಸು ಬಾಲ ಬಾಲಸೂರ್ಯಂಗೆ ಮಧ್ಯಾಹ್ನದೊಂದು ಕನಸು ಬಾಲ ಬಾಲಸೂರ್ಯಂಗೆ ಮಧ್ಯಾಹ್ನದೊಂದು ಕನಸು ಒಂದು ಕನಸು ಮೇಲೆ ನಿಂತಿರ್ಪ ಮೇಲೆ ನಿಂತಿರ್ಪ ಮೇಲೆ ನಿಂತಿರ್ಪ ಮೇಲೆ ನಿಂತಿರ್ಪ ಮೇಲೆ ನಿಂತಿರ್ಪ ಸೂರ್ಯಗೋ ಸಂಜೆ ಗನಸು ಮೇಲೆ ನಿಂತಿರ್ಪ ಸೂರ್ಯಗೋ ಸಂಜೆ ಘನಸು ಮೇಲೆ ನಿಂತಿರ್ಪ ಸೂರ್ಯಗೋ ಸಂಜೆ ಗನಸು ಮೇಲೆ ನಿಂತಿರ್ಪ ಸೂರ್ಯಗೋ ಸಂಜೆ ಘನಸು ಸಂಜೆ ಘನಸು ಕಾಲ ಕಾಲ ನಾವುದಂ ಕಾಲ ನಾವುದಂ ಕೇಳನಿ ಜಗದೆ ನಿರತಂ 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 ಜಗದೆ ನಿರತಂದ್ದು ಮೇಲೆ ಮೇಲೆದ್ದು ಬರ್ಪುದೈ ಮೇಲೆ ಮೇಲೆದ್ದು ಬರ್ಪುದೈ ಮೇಲೆ ಮೇಲೆ ಮೇಲೆದ್ದು ದೈ ರಜನಿ ತಿಮಿರಂ ಅಪ್ರಸ್ತುತವಾಗಿ ಅಪ್ರಸ್ತುತ ಪ್ರಸಂಗ ಅಲ್ಲ ಅಪ್ರಸ್ತುತ ಪ್ರಶಂಸಾ ರೂಪದಲ್ಲಿ ಹೇಳಿದ್ದೀನಿ ಬಾಲಸೂರ್ಯನಿಗೆ ಮಧ್ಯಾಹ್ನದ ಸೂರ್ಯನಾಗಬೇಕು ಅಂತ ಬಾಲಸೂರ್ಯನ ನಾವೆಲ್ಲ ನೋಡಿ ತಣಿಯಬಹುದು ಮತ್ತೆ ಬಾಲಾರ್ಕೋ ಹೋಮಧೂಮಶ್ಚ ಅಂತ ಒಂದು ಶ್ಲೋಕವೇ ಬಹಳ ಪ್ರಖ್ಯಾತವಾಗಿದೆ ಎಳೆಯ ಸೂರ್ಯನನ್ನ ಅಂದರೆ ಉದಯಮಾನ ಸೂರ್ಯನನ್ನು ನೋಡುವುದು ಅವನ ಕಾಂತಿಯಲ್ಲಿ ಮೈಯೊಡ್ಡಿ ನಿಲ್ಲುವುದು ಆರೋಗ್ಯಕರ ಅಂತ ಬಾಲಸೂರ್ಯನಿಗೆ ಅರ್ಧವನ್ನು ಕೊಟ್ಟು ಆರಾಧನೆ ಮಾಡ್ತೀವಿ ಆ ಉದಯಂತಂ ಅಸ್ತಂಯಂತಂ ಆದಿತ್ಯಂ ಅಭಿಧ್ಯಾಯನ್ ವಿದ್ವಾನ್ ಬ್ರಾಹ್ಮಣ ಸಕಲಂ ಭದ್ರಮಷ್ಣುತೆ ಅಂತೆಲ್ಲ ವೇದ ಹೇಳುತ್ತದೆ ಹೀಗಾಗಿ ಆ ಬಾಲಸೂರ್ಯನ ವಿಷಯದಲ್ಲಿ ಲೋಕಕ್ಕೆ ಪ್ರೀತಿ ಎಷ್ಟು ಚೆನ್ನಾಗಿದೆ ಸೂರ್ಯೋದಯ ಒಂದು ಕಡೆ ಪಂಚತಂತ್ರದಲ್ಲಿ ಬರುತ್ತದೆ ಇಷ್ಟಾ ಭಾರ್ಯ ಸುಹನ್ ಮಿತ್ರಂ ತಾಂಬೂಲಂ ಭಾರತೀ ಕಥಾ ಸೂರ್ಯೋದಯಂಚ ಪಂಚೈತೆ ನೂತನಾನಿ ದಿನೇ ದಿನೇ ಅಂತ ಪ್ರೀತಿಪಾತ್ರಳಾದ ಪತ್ನಿ ಅಥವಾ ಪತಿ ಜೀವನ ಸಂಗಾತಿ ಒಳ್ಳೆಯ ಗೆಳೆಯ ಮತ್ತು ತಾಂಬೂಲದಂಥ ಒಂದು ಆ ಪ್ರಮಾದಕಾರಿಯಲ್ಲದ ಒಂದು ಮಟ್ಟದ ಚಟ ಮೃದುವಾದ ಚಟ ಆಮೇಲೆ ಭಾರತೀ ಕಥಾ ಬಾದರಾಯಣರು ನಿರ್ಮಾಣ ಮಾಡಿದ ಮಹಾಭಾರತ ಆಮೇಲೆ ಸೂರ್ಯೋದಯ ಈ ಐದು ದಿನವೂ ನವನವೀನ ಅಂತ ಸೂರ್ಯೋದಯ ಪಂಚಯಿತೆ ನೂತನಾನಿ ದಿನೇ ದಿನೇ ಅಂತ ಅಷ್ಟು ಚೆನ್ನಾಗಿ ಅಂದರೆ ಗ್ರಾಮ ಜೀವನಕ್ಕೆ ತನ್ನದಾದ ಆರೋಗ್ಯ ತನ್ನದಾದ ಸಂತೋಷ ತನ್ನದಾದ ಸ್ವತಃ ಪರ್ಯಾಪ್ತಿ ಎಲ್ಲ ಇದೆ ಆದರೆ ಅದಕ್ಕೆ ಮಧ್ಯ ದಿನ ಎಲ್ಲರೂ ಬೆಳಗ್ತಾ ಇದ್ದಾನೆ ಧಗದಗಸ್ತಾ ಇದ್ದಾನೆ ಅಂತ ಹಾಗಾಗಬೇಕು ಅಂತ ನಗರಕ್ಕೆ ಬಂದರೆ ಆ ರಜಸ್ಸು ಅಷ್ಟು ತೀವ್ರವಾಗಿರುತ್ತೆ ಲಲಾಟಂತಪ ಆದಿತ್ಯನಾಗಿರ್ತಾನೆ ಅವನಿಗೂ ಸುಸ್ತಾಗ್ಬಿಟ್ಟಿದೆ ತನ್ನ ಬೇಗ ತನಗೇ ಬೆವರು ತರಿಸ್ತಾ ಇದೆ ಅಲ್ಲೆಷ್ಟು ತಂಪಾಗಿ ಹಾಗೆ ಹೋಗ್ಬಿಟ್ಟು ಮಲಕ್ಕೊಂಡ್ಬಿಟ್ರೆ ಚೆನ್ನ ಅಂತ ಆದರೆ ಕಾಲ ಯಾರಿಗೂ ಕೇಳಲ್ಲ ನಮ್ಮ ನಮ್ಮ ಪ್ರಿಯಾರಿಟೀಸ್ ಅಂತೀವಲ್ಲ ನಮ್ಮ ನಮ್ಮ ಪ್ರಾಮುಖ್ಯ ಹೇಗೋ ಹಾಗೆ ಇಟ್ಕೊಳ್ತೀವಿ ಇಟ್ಕೊಳ್ಳದೆ ಇದ್ದರೆ ಕತ್ತಲೆ ಬಂದುಬಿಡುತ್ತೆ ಮತ್ತೆ ಮತ್ತೆ ಬರ್ತಾ ಇರುತ್ತೆ ರಜನಿ ತಿಮಿರ ಕತ್ತಲೆಯ ಕಪ್ಪುತನ ಬಂದು ಆವರಿಸುತ್ತದೆ ಬಾಲಸೂರ್ಯನೂ ಇಲ್ಲ ಲಲಾಟಂತಪನಾದ ಮಧ್ಯಂಗತನಾದ ಆದಿತ್ಯನೂ ಇಲ್ಲ ಅಂದರೆ ತಾತ್ಪರ್ಯ ನಾವು ಯಾವುದನ್ನು ಆಯ್ಕೆ ಮಾಡಿಕೊಂಡು ಅದರೊಳಗಡೆಗೆ ದುಃಖ ಪಡಬಾರ್ದು ಮನುಸ್ಮೃತಿಯ ಮಾತಿದೆ ಯತ್ಸರ್ವೇಣ ಎತ್ಸರ್ವೇಣೆಚ್ಚತಿ ಜ್ಞಾತು ಎನ್ನ ಲಜ್ಜತಿ ಚಾಚರನ್ ಏನ ತುಷ್ಯತಿ ಚಾತ್ಮಾಸ್ಯ ತತ್ಸಾತ್ವಿಕ ಮಿತಿ ಮಿಸ್ಮೃತಂ ಅಂತ ಸಾತ್ವಿಕ ಅಂದರೆ ಯಾವುದು ಅಂದರೆ ಎನ್ನ ಲಜ್ಜತಿ ಚಾಚರನ್ ಯಾವುದನ್ನು ಆಯ್ಕೆ ಮಾಡಿಕೊಂಡು ಆಚರಣೆ ಮಾಡುವಾಗ ನಮಗೆ ರಿಪೆಂಟೆನ್ಸ್ ಪಶ್ಚಾತ್ತಾಪ ನಾಚಿಗೆ ಉಂಟಾಗಲ್ವೋ ಅದು ಅಂದರೆ ಮಾಡಿದ್ದಕ್ಕೆ ಬೇಸರ ಇಲ್ಲ ಅಂತ ಕವೆಂಬ ರಾಘವಾಚಾರ್ಯ ಅಂತ ದೊಡ್ಡ ವಿದ್ವಾಂಸರಿದ್ದರು ಕನ್ನಡದಲ್ಲಿ ಅವರು ಒಳ್ಳೆ ಹಳಗನ್ನಡದಲ್ಲಿ ತಮಿಳಿನಲ್ಲಿ ಇಂಗ್ಲೀಷ್ನಲ್ಲಿ ಸಂಸ್ಕೃತದಲ್ಲಿ ಪ್ರಾಕೃತದಲ್ಲಿ ಗ್ರೀಕ್ ಭಾಷೆಯಲ್ಲಿ ಕೂಡ ಉದ್ದಾಮರಾಗಿದ್ದರು ಒಳ್ಳೆಯ ವಿದ್ವಾಂಸರು ಅವರು ತಮ್ಮ ಬದುಕಿನ ಬಗ್ಗೆ ಬರ್ಕೋತಾರೆ ನಾನು ಬರದಂಥ ಬದುಕಿನ ಗೆರೆಗಳಲ್ಲಿ ಓರೆ ಕೋರೆ ಇರಬಹುದು ಆದರೆ ಬರದ ಗೆರೆಗಳೆಲ್ಲ ಪ್ರಾಮಾಣಿಕ ಸಾಚ ಅದಕ್ಕಾಗಿ ಪಶ್ಚಾತ್ತಾಪ ಪಡೋಲ್ಲ ಅಂತ ಇದು ಬಹಳ ದೊಡ್ಡದಲ್ಲ ಹೀಗೆ ಆ ರೀತಿಯಲ್ಲಿ ಬಾಲಸೂರ್ಯನಿಗೂ ಒಂದು ಶೋಭೆ ಇದೆ ಮಧ್ಯಂದಿನ ಸೂರ್ಯನಿಗೂ ಒಂದು ಶೋಭೆ ಇದೆ

चित्तो द्वे गविनास चित्तो द्वे गविनास भासुरपदे भासुरपदे चित्तो द्वे गविनास भासुरपदे कायातिगे 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 कोमले कोमले एकक केवलमत्र संस्कृत एकक केवलमत्र संस्कृत पथे एकक केवलमेव संस्कृत पथे एकक केवलमेव संस्कृत पथे कीर्त्याद्वितो कीर्त्याद्वितो कीर् कीर्त्याद्वितः सन्ततं तस्यैवं कमनीयपद्यममलं तस्यैवं कमनीयपद्यममलं तस्यैवं कमनीयपद्यममलम् तस्यैवं कमनीयपद्यममलम् ಪ್ರೇಮ್ ನ ಪರ ಪ್ರೇಮ್ ನ ಪರ ಪ್ರೇಮ್ ಪರ ಸಾಕ್ಷಿ ಪ್ರೇಮ್ ನ ಪರ ಸಾಕ್ಷಿ ಪ್ರೇಮ್ ನ ಪ್ರೇಮ್ ಪರಂ ಸಾಕ್ಷಿ ಪ್ರೇಮ ಪರಂ ಸಾಕ್ಷಿಯತ್ ನಮ್ಮ ಅಮೃತ ಕವಿ ಸಂಸ್ಕೃತದ ಮಹಾಕವಿಗಳಲ್ಲಿ ಒಬ್ಬ ನೋಡಿ ಸಂಸ್ಕೃತ ಭಾಷೆಯ ವಿಶೇಷ ಏನೆಂದರೆ ದೊಡ್ಡ ದೊಡ್ಡ ಸಾವಿರಾರು ಪದ್ಯಗಳ ಕಾವ್ಯಗಳನ್ನು ನೂರಾರು ಪುಟಗಳ ಗ್ರಂಥಗಳನ್ನು ಅಲ್ಲದೆ ಕೆಲವೊಂದು ಪದ್ಯಗಳು ಒಂದು ಪದ್ಯ ಹತ್ತು ಪದ್ಯ ನಾಲ್ಕು ಪದ್ಯ ಐದು ಪದ್ಯ ನೂರು ಪದ್ಯ ಬರೆದು ಕಾಳಿದಾಸ ಭಾಸ ಭೌಭೂತಿ ಮೊದಲಾದ ಮಹಾಕವಿಗಳ ಜೊತೆಗೆ ಶಾಶ್ವತರಾಗಿ ನಿಂತವರು ಉಂಟು ಅಂದರೆ ಗುಣಕ್ಕೆ ಬೆಲೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ ಅದರೊಳಗೂ ಶೃಂಗಾರ ಅನ್ನುವುದು ತುಂಬ ಮನೋಹರವಾದ ರಸ ವಿಶ್ವಮೋಹಕವಾದ ರಸ ಆದರೆ ಶೃಂಗಾರದಲ್ಲಿ ಬಹಳ ಬೇಗ ಜಾರುವ ಸಂಭವ ಹೆಚ್ಚು ರಸ ಹೆಚ್ಚು ಅದಕ್ಕೆ ಜಾರೋದು ಹೆಚ್ಚು ಹಾಗಾಗಿ ಶೃಂಗಾರದಲ್ಲಿ ಜಾರದೇ ಇರಬೇಕು ಅಂದರೆ ಏನು ಮೈ ಇದ್ದರೆ ಜಾರತೀವಿ ಮೈಯೇ ಇಲ್ಲ ಅಂದರೆ ಜಾರೋಲ್ಲ ಹೀಗಾಗಿ ಅಂಗವನ್ನು ಬಿಟ್ಟ ಶೃಂಗಾರ ಮನಸ್ಸನ್ನು ಹಿಡ್ಕೊಂಡ್ರೆ ಚಿತ್ತವೃತ್ತಿಗಳನ್ನು ಹಿಡ್ಕೊಂಡ್ರೆ ದೇಹಾತಿಗಂ ದೇಹವನ್ನು ಮೀರಿದಾದ ಕಾಯಾತಿಗವಾದ ಶೃಂಗಾರ ಆದರೆ ಬಹಳ ಒಳ್ಳೆಯದು ಅಮರುಕ ಹಾಗೆ ಮಾಡಿದ್ದಾನೆ ಒಂದು ಕಡೆಯಲ್ಲಿಯೂ ಆ ನಾಯಿಕೆ ಸೊಂಟ ಹೀಗಿದೆ ಮುಖ ಹೀಗಿದೆ ಕಂಠ ಹೀಗಿದೆ ಇನ್ನೂ ಏನೇನೋ ಹೇಳಬಾರದ್ದೆಲ್ಲ ಹೇಳಬಾರ್ದಂತೆ ಇದೆ ಇದ್ಯಾವುದರ ವರ್ಣನೆಯೂ ಮಾಡಲ್ಲ ಚಿತ್ತವೃತ್ತಿಗಳ ವರ್ಣನೆ ಮಾಡಿದ್ದಾನೆ ಮನಸ್ಸಿನ ರೀತಿ ಹೇಗೆ ಅಂತ ಮನಸ್ಸಿನಲ್ಲಿ ಗಂಡು ಹೆಣ್ಣು ಎಷ್ಟೆಷ್ಟು ಥರ ನಡ್ಕೊಳ್ತಾರೆ ಅವರ ವರ್ತನೆಗಳು ಹೇಗೆ ಬರುತ್ತವೆ ಅಂತ ಚಿತ್ತವೃತ್ತಿ ವಿಲಾಸವಾಗಿ ತೋರಿಸಿದ್ದಾನೆ ಯೋಗಶಾಸ್ತ್ರವನ್ನು ಚಿತ್ತವೃತ್ತಿ ನಿರೋಧ ಅಂತ ಆರಂಭ ಮಾಡ್ತಾರೆ ಪತಂಜಲಿ ಮುನಿಗಳು ನಾನು ಹೇಳ್ತೀನಿ ಈ ರಸಯೋಗಶಾಸ್ತ್ರವನ್ನು ಚಿತ್ತವೃತ್ತಿ ವಿಲಾಸ ಅಂತ ಕರೀಬೇಕು ಅಂತ ಒಂದು ಮನಸ್ಸನ್ನು ಬಿಗಿ ಹಿಡಿಯೋದು ಮುದ್ರೆ ಹಾಕೋದು ಮುದ್ರಿಸುವುದು ಅಂದರೆ ಬೀಗ ಮುದ್ರೆ ಮಾಡೋದು ಲಾಕ್ ಅಂತಂದರೆ ಮತ್ತೊಂದು ಮನಸ್ಸನ್ನು ಹರಡಿ ಎಲ್ಲ ಕಡೆಗೂ ವಿಸ್ತರಿಸಿಕೊಡ್ತಕ್ಕಂಥದ್ದು ಹಾಗೆ ಮಾಡಿದ್ರೆ ಅದ್ಭುತವಾದ ರೀತಿಯಲ್ಲಿ ಚಿತ್ತ ಪರಿಪಾಕ ಬರುತ್ತದೆ ಇಲ್ಲಿ ಒಬ್ಬ ನಾಯಿಕೆ ಅವಳು ತುಂಬ ಮುಗ್ಧೆ ಅವಳು ತುಂಬ ಪಾಪ ಸೌಜನ್ಯ ಪರಾಯಣೆ ಅವಳನ್ನು ಸಖಿ ಹೇಳ್ತಾಳೆ ಅಯ್ಯೋ ಪೆದ್ದಿ ನೀನು ನಿನ್ನ ಯಾರನ್ನ ನಂಬಿಕೊಂಡಿದ್ಯೋ ನಿನ್ನ ಬಾಯ್ ಫ್ರೆಂಡು ಅವನ ಮಹಾ ಮೋಸಗಾರ ಅವನನ್ನು ನೀನು ನಚ್ಕೋಬೇಡ ಅವನ ಜೊತೆ ಹೀಗಿರು ಅವ್ನು ಬಂದಾಗ ಹೀಗೆ ಮಾಡು ಅವನನ್ನು ಈ ರೀತಿಯಾಗಿ ನಿನ್ನ ಹದ್ದು ಇಟ್ಕೋ ಅಂತೆಲ್ಲ ಒಂದಷ್ಟು ಲಿಸ್ಟ್ ಇಟ್ಕೊಂಡಿದ್ದಾಳೆ ಏನೇನು ಟಿಪ್ಸ್ ಅಂತ ಕೊಡ್ತಾರಲ್ಲ ಆಗ ಆಗ ಅವಳು ಹೇಳ್ತಾಳೆ ಸ್ವಲ್ಪ ಮೆತ್ತಗೆ ಮಾತಾಡಮ್ಮ ನನ್ನ ಹೃದಯದಲ್ಲೇ ಇದ್ದಾನೆ ನೀಚೇ ಶಂಸ ಕೇಳಿಸ್ಕೊಂಡು ಬಿಡ್ತಾನೆ ನೀನು ಚಾಡಿ ಹೇಳ್ತಾ ಇದ್ದೀಯ ಅಂತ ಇಷ್ಟು ಮನೋಹರವಾಗಿದೆ ನೋಡಿ ಅಂದರೆ ಎದೆಯೊಳಗೆ ಇರತಕ್ಕಂಥವನಿಗೆ ನೀನು ಏನು ಅಡ್ಡ ಮಾತು ಹಾಡ್ತೀಯಾ ಅಂತ ಮತ್ತೊಂದು ಕಡೆ ಅಮೃಕ್ಷತಕದಲ್ಲಿ ಬರ್ತದೆ ನೀನು ಹೋಗೋದಿದ್ರೆ ಹೋಗ್ಬಿಡು ಅಂತ ಗ ಕಳಿಸ್ಬಿಟ್ಟಿದ್ದಾಳೆ ಮತ್ತೆ ಹೇಳ್ತಾಳೆ ನೀನು ಬರೋದೇನೆ ಬೇಡ ಸ್ಫುಟತು ಹೃದಯಂ ಕಾಮ ಕಾಮಂ ಕರೋತು ಕರೋ ಕಿಂ ಎದೆ ಸೀಳು ಕಾಮ ಏನು ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ ಏನಾದರೂ ಪರವಾಗಿಲ್ಲ ವ್ಯಪೇತ ಘೃಣೆ ಕರುಣೆ ಇಲ್ಲದೆ ಇರೋವ್ನ ಕಟ್ಕೊಂಡು ಏನು ಪ್ರಯೋಜನ ಅವನು ಸಂಸ್ಕೃತ ಸಾಹಿತ್ಯದಲ್ಲಿ ತುಂಬ ಬರ್ತದೆ ಸಾನುಕ್ರೋಶಃ ಅಂತ ಅನುಕ್ರೋಶ ಇಲ್ಲದೇ ಇದ್ದವ್ನ ಕಟ್ಕೊಂಡೇನು ಪ್ರೀತಿ ಇಲ್ಲದೆ ಇರೋನು ಆ ಆದರ ಆತ್ಮೀಯತೆ ಕೋಮಲ ಭಾವ ಇಲ್ಲದೇ ಇರೋನು ಕಟ್ಕೊಂಡು ಏನು ಹೋಗಲಿಂಥ ಅವನು ಹೋದ ದಿಕ್ಕ ಕಡೆಯೇ ನೋಡ್ತಾ ಇದ್ದಳಂತೆ ಇದು ಎಂಥ ಒಂದು ರೀತಿ ಮತ್ತೊಬ್ಬ ನಾಯಿಕೆ ಅವನು ಬಂದಾಗ ಮುಖ ಗಂಟಿಟ್ಕೊಳ್ಳಿಲ್ಲ ಬರಬೇಡ ಅಂತ ಹೇಳಲಿಲ್ಲ ಬೈಲೂ ಇಲ್ಲ ನಾಂಥ ಪ್ರವೇಶ ಮರಣೋದು ವಿಮುಖಿಯೇನ ಚಾಸೀತ್ ಆಚಷ್ಟ ರೋಷಪರೋಷಾಣಿ ಚಾಕ್ಷರಾಣಿ ಸಾ ಕೇವಲ ಸರಳ ಪಕ್ಷ್ಮಿರಕ್ಷಿಪಾತೈ ಕಾಂತಂ ವಿಲೋಕಿತವತಿ ಜನ ನಿರ್ವಿಶೇಷಂ ಅವಳು ಏನು ಮಾಡಿದೆ ಸಾಮಾನ್ಯಕ್ಕೆ ಮನೆಗೆ ಯಾರೇ ಅತಿಥಿಗಳು ಅಭ್ಯಾಗತರು ಗೆಸ್ಟ್ಗಳು ಬಂದರೆ ಹೇಗೆ ನೋಡ್ತಾರೋ ಹಾಗೆ ನೋಡಿದ್ಲು ಅಂತು ಇದಕ್ಕಿಂತಲೂ ಪ್ರಿಯತ ಮನೆಗೆ ಮಂಗಳಾರತಿ ಇನ್ನೇನು ಇಂಥ ನೂರು ಪದ್ಯಗಳನ್ನು ಕೊಟ್ಟಿದ್ದಾನೆ ಆನಂದವರ್ಧನ ಮಹಾಕಾವ್ಯ ಮೀಮಾಂಸಕ ಅಮರುಕ ಕವಿಯ ರೇಖಾಶ್ಲೋಕ ಪ್ರಬಂಧ ಶತಾಯತೆ ಹಾಗಾಗಿ ಸಂತಿ ಪ್ರಬಂಧಾಯಮಾಣ ಅಮೃಕಾದಿ ನಾಮ್ ಕಾವ್ಯ ಅಮೃಕಾದಿಗಳ ಕಾವ್ಯಗಳು ಪ್ರಬಂಧಾಯಮಾಣ ಒಂದೊಂದು ಪದ್ಯವೂ ಒಂದೊಂದು ಕಾವ್ಯ ಆಗುತ್ತದೆ ಅಂತ ಇಂಥ ಒಂದು ಕೋಮಲ ಮನೋಹರವಾದ ಚಿತ್ರಣವನ್ನು ಸಂಸ್ಕೃತ ಕವಿಗಳು ಕೊಟ್ಟಿದ್ದಾರೆ ನೀವು ಮೈಸೂರು ಮಲ್ಲಿಗೆ ಇತ್ಯಾದಿ ಬರೆದಂಥ ನಮ್ಮ ನರಸಿಂಹಸ್ವಾಮಿಗಳ ಕವಿತೆ ನೋಡಿದ್ರೆ ತುಂಬ ಚೆನ್ನಾಗಿದೆ ಅನ್ಸುತ್ತೆ ಅದರ ಜೊತೆ ಇದನ್ನು ಇಟ್ಕೊಂಡು ನೋಡಿದ್ರೆ ಮೈಸೂರು ಮಲ್ಲಿಗೆಯ ಮೂಲ ಎಲ್ಲಿದೆ ಅದನ್ನು ನೋಡಿ ಅನುವಾದ ಮಾಡಿ ಬರೆದದ್ದಲ್ಲ ಎರಡರೊಳಗೂ ಇರತಕ್ಕಂಥ ಭಾವ ನಿರ್ಮಲವಾದ ಪ್ರೀತಿ ಅಂದರೆ ದೇಹರಂಗದಲ್ಲಿಯೇ ವಿಶ್ರಾಂತವಾಗದೆ ಚಿತ್ತರಂಗಕ್ಕೆ ಚಿತ್ತರಂಗಕ್ಕೆ ಹೋಗುವಂಥದ್ದು ಅದನ್ನು ಬಹಳ ಸೊಗಸಾಗಿ ಹಾಡಿದ್ದಾರೆ ತುಂಬ ಚೆನ್ನಾಗಿ ಒಳ್ಳೆಯ ಆಯ್ಕೆ ಇಂಥ ಪದ್ಯ ಕಾವ್ಯವಾಚನಕ್ಕೆ ಬಂದರೆ ಒಂದು ಅವಧಾನ ಪೂರ್ತಿ ವ್ಯಾಖ್ಯಾನ ಮಾಡ್ತಾ ಇದ್ಬಿಡ್ಬೋದು ಈಗ ಎರಡನೇ ಆವೃತ್ತಿಗೆ ಹೋಗೋಣ ಉದ್ದಿಷ್ಟ ಅಕ್ಷರಿ ಹಿಂದೆ ಬಿದ್ದಿದ್ದೀವಿ ಅನ್ಸುತ್ತೆ ಎಂಟಕ್ಷರ ಆಗಿದೆ ಅಂದರೆ ಸರಿಯಾಗಿದೆ ಅವರ ಲೆಕ್ಕ ಸರಿಯಾಗಿದೆ ಎರಡನೇ ಪಾದದ ಮೊದಲನೇ ಮನೆ ಎರಡನೇ ಪಾದದಲ್ಲಿ ಮೂರನೇ ಅಕ್ಷರ ಮಾತ್ರ ಹೇಳಿದ್ದೆ ಅಲ್ವಾ ವೇ ಹೇಳಿದ್ದೆ ನಿ ಈಗ ನಿಷೇಧಾಕ್ಷರಕ್ಕೆ ಮತ್ತೆ ಬರ್ತಾ ಇದ್ದೀವಿ వాయు విన్నిల కచ్ఛందః పకారణిషేధః వాయు విన్నిల కచ్ఛంద మొదల్నే పాదద ఐదనేమ ಮೊದಲನೇ ಪಾದದ ಐದನೇ ಹಾಂ ಮೊದಲನೇ ಪಾದದಲ್ಲಿ ಮೂರಕ್ಷರ ಕೊಟ್ಟಿದ್ದೀನಿ ಆದಿಮ ಅಂತಿಮ ಎರಡು ಶ್ರ ಮತ್ತು ಚಂಡಿ ಆಗಿದೆ ಈಗ ಐದನೇ ಅಕ್ಷರ ನಾಲ್ಕು ತಾವತ್ತು ಕನ್ನಡದಲ್ಲಾದರೆ ತ ಸಾಕು ಉದಾನಿಗಳೇ ನಿಮ್ಮ ಹೆಸರಿನಲ್ಲೊಂದು ಪ್ರಶ್ನೆ ಉಂಟಲ್ಲ ಏನು ಆರ್ ಹೌದು ಅದಕ್ಕೆ ಉತ್ತರ ಸಿಕ್ಕಿದೆ ನಿನಗೆ ಇಲ್ಲ ಅದು ಎಲ್ಲರೂ ಬದುಕಿಡಿ ಯೋಚನೆ ಮಾಡಬೇಕಾದದ್ದು ಕಸ್ವಂ ಕೋಹಂ ಪುನರಾಯಾತಃ ಕಾಮೆ ಜನನಿ ಕೋಮೆ ತಾತ ಹೀಗೆ ನಾವ್ಯಾರು ನಾವ್ಯಾರು ಅಂತ ಯೋಚನೆ ಮಾಡಬೇಕು ಆರ್ ಗಣೇಶ ಪ್ರತಿಯೊಬ್ಬರು ಯೋಚನೆ ಮಾಡಬೇಕು ಆರ್ ಸುಬ್ರಹ್ಮಣ್ಯ ಆರ್ ಶ್ರೀಶ ಆರ್ ಪೂಜಾ ಎಲ್ಲರೂ ಯೋಚನೆ ಮಾಡಬೇಕು ಯಾಕೆಂದರೆ ನಾನು ಯಾರು ಅನ್ನೋ ತಿಳ್ಕೊಳ್ಳೋದಕ್ಕೆ ಬದುಕಿರೋದು ಹಾಗಾಗಿ ಎಲ್ಲರ ಪ್ರಶ್ನೆ ನನ್ನ ಪ್ರಶ್ನೆಯೂ ಆಗಿದೆ ಈ ಯಾವಾಗದಲ್ಲಿ ಉತ್ತರ ಹೇಳೋದಿಲ್ಲ ನೀವು ನಾನು ಯಾರು ಅಂತ ನನಗೆ ಗೊತ್ತಿಲ್ವೇ ಗಣೇಶರಿಗೆ ಯಾವುದು ಗೊತ್ತಿಲ್ಲ ಅಂತೆಲ್ಲ ಹೇಳ್ತೇವೆ ಎಲ್ಲ ಗೊತ್ತುಂಟು ಅಂತ ಎಲ್ಲ ಹೇಳ್ತಿದ್ರು ಅವರಿಗೂ ಒಂದು ಅಂತ ಗೊತ್ತಾಯಿತು ಬೇಕಾದಂಗಿದೆ ಅದೇ ತಾನೇ ನೀಲಕಂಠ ದೀಕ್ಷಿತ ವೈರಗ್ಯ ಶತಕದಲ್ಲಿ ಹೇಳ್ತಾನೆ ನೀತಿಜ್ಞಾ ನಿಯತಿಜ್ಞ ವೇದಜ್ಞ ಅಪಿಭವಂತಿ ವಾದಜ್ಞಾಹ ಬ್ರಹ್ಮಜ್ಞ ಅಪಿ ಲಭ್ಯ ಸ್ವಜ್ಞಾನ ಜ್ಞಾನಿನೋವಿರಲ ಅಂತ ನನ್ನ ಯಾರು ನನ್ನ ಮಿತಿ ಏನು ನನ್ನ ಅಜ್ಞಾನ ಯಾವ ಮಾತ್ರದ್ದು ಅಂತ ಗೊತ್ತಿರೋರು ಮಾತ್ರ ಇಲ್ಲ ಆದರೆ ವೇದಬಲ್ಲವರು ಬ್ರಹ್ಮಬಲ್ಲೋರು ಕೂಡ ಇರಬಹುದೇನು ಅಂತ ನಮ್ಮ ಮಿತಿ ನಮ್ಮ ಸ್ವರೂಪ ಯಾವುದು ಗೊತ್ತಿಲ್ಲ ಆ ಸ್ಥಿತಿ ನಮಗೆ ಸದಾ ಇದ್ದೇ ಇರತಕ್ಕಂಥದ್ದು ಹೀಗಾಗಿ ಸ್ವಸ್ವರೂಪಾನುಸಂಧಾನಕ್ಕಾಗಿಯೇ ಎಲ್ಲ ಕೆಲಸ ಮಾಡ್ತಕ್ಕಂಥದ್ದು ನಮ್ಗೆ ತುಂಬ ಸಂತೋಷ ಏನು ಅಂತಂದರೆ ಇದು ಮಾವಿನ ಹಣ್ಣಾಗುವ ಕಾಲ ಎಲ್ಲ ಮರದಲ್ಲೂ ಬೇಕಾದಷ್ಟು ಹಣ್ಣು ಕಾಯ ಆಗ್ತದೆ ಈಗ ಕಲ್ಲು ಹೊಡೆದ್ರೆ ಬೇಕಾದಷ್ಟು ಸಿಗ್ತದೆ ಅಂತ ಹಾಗೆ ಒಂದು ಕಲ್ಲು ಹೊಡೆದ್ರೆ ಒಂದು ಹತ್ತೈದು ಹತ್ತು ಹದಿನೈದು ಮಿಡಿಗಳು ಬೀಳ್ತದೆ ಗಣೇಶರು ಅಂತವ್ರಿಗೆ ಕಲ್ಲು ಹೊಡೆದ್ರೆ ತುಂಬ ಬೀಳ್ತದೆ ನಮಗೇನೋ ಹೆಕ್ಕೋಗಲಿಕ್ಕೆ ಆಗ್ತದೆ ಕೆಲವು ಬಾಲ್ ಆಗದಷ್ಟು ಬೀಳ್ತದೆ ನಿಮ್ಮ ಮಾತಿನ ಲಾಕ್ಷಣೀಕಾರ ತಿಳಿದಿದೆ ಕಲ್ಲನ್ನು ಕಲ್ಲಾಗೆ ತೊಳ್ಕೊಂಡ್ಬಿಟ್ರೆ ನನಗೆ ಅಲ್ಲೆಲ್ಲ ಇಲ್ಲಿ ಮಧ್ಯಪ್ರಾಚ್ಯ ದೇಶಗಳಲ್ಲಿ ಕಲ್ಲು ಹೊಡೆದು ಕೊಲ್ತಾ ಇದ್ದರೆಲ್ಲ ಆ ಶಿಕ್ಷೆ ಜ್ಞಾಪಕ ಬಂದ್ಬಿಡುತ್ತೆ ಖಂಡಿತ ಮೂಡುಬೆದ್ರೆ ಇಲ್ಲ ಇದು ಕಲ್ಲಿಂದ ಊರು ಕಾರ್ಕಳ ಇಲ್ಲ ಖಂಡಿತ ಕಲ್ಲು ಬೀಳೋದಿಲ್ಲ ಕಲ್ಲನ್ನು ಕೊಟ್ಟಾರಷ್ಟೇ ದಕ್ಷಿಣ ಕನ್ನಡ ನನಗೆ ಎಲ್ಲ ಕಾಲದಲ್ಲೂ ಹೂ ಕೊಡ್ತಾ ಇದೆಯಾ ಹೊರತು ಕಲ್ಲು ಕೊಡ್ತಾ ಇಲ್ಲ ಅದಕ್ಕಾಗಿ ನಾನು ತುಂಬ ಕೃತಜ್ಞನಾಗಿದ್ದೀನಿ ಹೇಳ್ದನಲ್ಲ ಅಕ್ಷರವನ್ನು ತಾ ಹೇಳಿದೆ ಈಗ ಮತ್ತೊಂದು ಹೇಳಬೇಡಿ ಹಾಗಾದ್ರೆ ಹಾ ಮೊದಲನೇ ಸಾಲಿನ ನಾಲ್ಕನೇ ಮೊದಲನೇ ನಾಲ್ಕು ಐದನೇದು ಹೇಳಿದ್ದೆ ಹಾ ಪಕಾರ ನಿಷೇಧ ಪಕಾರ ನಿಷೇಧಕ್ಕೆ ಕಾ ಹೇಳಿದ್ದೆ ಅವ್ರ ಬಗ್ಗೆ ಆಕ್ಷೇಪ ಇಲ್ಲ ಯಾವ ಎಲ್ಲ ಭಾಷೆಗಳಲ್ಲಿ ಮಾಡುವುದಾದ್ರಿಂದ ನಮಗೆ ಕಷ್ಟ ಯಾವ ಯಾವ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ ಅಂತ ಸಮಾಧಾನ ವಾಯುವಿನ ನೀಲ ಕಚ್ಚಂದ ನಿಷೇಧ ಅಂತ ಗಾಳಿ ಬರ್ತಾ ಉಂಟು ಈ ಪಾದದಲ್ಲಿ ಮಳೆ ಬರಬಹುದು ಗಾಳಿ ಬರ್ತಾ ಉಂಟು ಮಳೆ ಹೌದು ತಂಪಾಗಂತೂ ಗಾಳಿ ಬರ್ತಾ ಇದೆ ಕಾಂತಪದ ಮುಗಿದಿದೆ ನಿಷೇಧ ಇಲ್ಲ ಮಾಡ್ತಾ ಇದ್ದಾರೆ ಎಲ್ಲೋ ಮಳೆ ಆಗಿದೆ ಅಂತ ಕಾಂತಪ ರೇಪ ನಿಷೇಧ ದ್ಯ ಎರಡನೇ ಸಾಲಿನ ಕೊನೆಯ ಅಕ್ಷರ ಹಾಂ ಎರಡನೇ ಸಾಲಿನ ಕೊನೆಯ ಅಕ್ಷರ ಹ್ಞೂ ಮೂರನೇ ಎರಡನೇ ಸಾಲಿನ ಮೂರನೇ ಅಕ್ಷರ ವೇ ಹೇಳಿದ್ದೆ ಕೊನೆಯ ಅಕ್ಷರ ಅಲ್ವಾ ಟಿ ಎಲ್ಲ ನಿಷೇಧಾಕ್ಷರ ಪರಿಚಯರನ್ನು ನಾನು ನೋಡಿದ್ದೇನೆ ಸಾಮಾನ್ಯ ಈಗ ಭಾರತದಂತಹ ದೇಶದಲ್ಲೂ ಕೂಡ ರೇಪ ನಿಷೇಧ ರೇಪ ನಿಷೇಧ ಅಂತ ಹೇಳ್ತಾ ಇರ್ತಾರೆ ಯಾಕೆ ಅಂತ ಗೊತ್ತಾಗ ಏನು ಹೇಳ್ತಾರೆ ರೇಪ ನಿಷೇಧ ರೇಪ ನಿಷೇಧ ಅಂತ ಹೇಳ್ತಾರೆ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ಭಾರತದಂತಹ ದೇಶದಲ್ಲೂ ಕೂಡ ಏನು ಮಾಡೋದು ಭಾರತದಂತಹ ಸಾತ್ವಿಕವಾದ ದೇಶದಲ್ಲಿ ಇದಾಗದೇ ಇರಲಿ ಎನ್ನುವ ಆಶಂಸೆಯಿಂದ ಹೇಳ್ತಾ ಇದ್ದಾರೆ ಅನಿಸುತ್ತೆ ಕಾಂತ ಪದ್ಯ ಪಕಾರ ನಿಷೇಧ ವಕಾರ ನಿಷೇಧ ರ ಉದ್ದಿಷ್ಟಾಕ್ಷರ ಪದ್ಯದಲ್ಲಿ ವಕಾರ ಎಲ್ಲಿ ಬರಬಹುದು ಉದ್ದಿಷ್ಟಾಕ್ಷರದಲ್ಲಿ ಬೇಡ ಅಂತ ಹೇಳಿದ್ರಲ್ಲ ಹಿಡ್ಕೊಳ್ಳುವ ಅಂತ ಪಾಪ ಹೇಳೋಣ ಹೇಳೋಣ ಅವ್ರು ಕೇಳಿದ್ದನ್ನಂತೂ ಹೇಳ್ಬೇಕು ಇಲ್ಲದೇ ಇದ್ರೆ ಹೇಳ್ಬೇಕು ಅಂತಿಲ್ಲ ಇದ್ದಿದ್ರೇನೆ ಹೇಳ್ತೀನಿ ಪದ್ಯ ಯಾವಾಗಲೂ ಸಿದ್ಧವಾಗಿದೆಯಲ್ಲ ಮೊದಲು ಬಂದದ್ದು ವಕಾರ ಮೂರನೇ ಅಕ್ಷರ ಇದೆ ಎರಡನೇ ಇನ್ನೊಂದಿದೆ ವಕಾರ ಇನ್ನೊಂದು ಈಗಾಗ್ಲೇ ಇಲ್ಲ ಹೇಳಿಲ್ಲ ಕೊನೆಯ ಅಕ್ಷರಕ್ಕಿಂತ ಮುನ್ನ ಬರ್ತಕ್ಕಂಥದ್ದು ನಾಲ್ಕನೇ ಸಾಲಿನ ಏಳನೇ ಅಕ್ಷರ ಶೇವಧಿ ಆಗುತ್ತೆ ಮೂವತ್ತೊಂದನೇ ಅಕ್ಷರ ವ ಈಗ ಕಾಂತಪದ್ಯಕರ ನಿಷೇಧ ಇಲ್ಲ ದಕಾರ ನಿಷೇಧ ರಹ್ ಕಂತ ಪದ್ಯ ಕರಫ್ ಕಂತ ಪದ್ಯ ಕರಫ್ ಮುಂದೆ ಮುಂದಿನ ಸುತ್ತಿನಲ್ಲಿ ಮುಂದಿನ ಸಾಲು ಹೋಗೋಣ ಮುಂದಿನ ಸಾಲು ಹೇಳಿಬಿಡೋಣ ಅಂತ ಅನ್ನಿಸ್ತಾ ಇದೆ ಈಗ ನಾವು ಸಮಸ್ಯೆ ಪೂರ್ಣಕ್ಕೆ ಬರೋಣ ಸಮುದ್ರ ನದಿಯೊಳಗೆ ಹೋಗಂತಹ ಸಮಸ್ಯೆ कवेरत्मजा बाहुबन्धे विलग्नः केदे कवेरत्मजाहुबन्धे विलग्नो बाहु कवेरत्मजाहुबन्धे विलग्नो बाहुबन्धे विलग्नो बन्धे विलग्नो बाहुबन्धे विलग्नो घटिसंभवो घटीसंभवो घट घटि एक उ ಕಲಶ ಕಲಶಿ ಎಲ್ಲ ರೂಪಗಳು ಇವೆ ಘಟಿ ಸಂಭವೋ ಘಟಿ ಸಂಭವೋ ಘಟಿ ಸಂಭವ ಕಂದಿ ಘಟಿ ಸಂಭವ ಕಂದಿ ಗರ್ಭ ಘಟಿ ಸಂಭವ ಕಂದಿ ಗರ್ಭ ಕಿಲೇಶ ಘಟಿ ಸಂಭವ ಕಂದಿ ಗರ್ಭ ಕಿಲೈಷ ಕಿಲ ಏಷ ಘಟಿ ಸಂಭವ ಘಟಿ ಸಂಭವ ಕಂದಿ ಗರ್ಭ ಕಿಲೈಷ ಘಟಿ ಸಂಭವ ಅಂದರೆ ಕುಂಭ ಸಂಭವ ಆಚು ನೋಡಿ ಅರ್ಥವ ಬರುತ್ತೆ ರಾಟೆ ಅಂತಲೂ ಅರ್ಥ ಬರುತ್ತೆ ಘಟೀ ಸಂಭವ ಘಟಿ ಸಂಭವ ಅಥವಾ ಘಟೆ ಸಂಭವ ಅಂತ ಅಲುಕ್ ಸಮಾಸ ಕೂಡ ಮಾಡ್ಬೋದು ಘಟೆ ಸಂಭವ ಅಂತಲೂ ಮಾಡ್ಕೋಬೋದು ಘಟೆ ಸಂಭವ ಕಂಧಿ ಗರ್ಭ ಕಂಧಿ ಅಂದರೆ ಸಮುದ್ರ ಕಂಧರತಿ ಇತಿ ಕಂಧಿ ಕಂಧಿ ಧ್ರಿಯತೆ ಹೀಗಾಗಿ ಸಮುದ್ರದಲ್ಲಿ ಸಮುದ್ರವನ್ನೇ ತನ್ನ ಗರ್ಭದಲ್ಲಿಟ್ಕೊಂಡಿದ್ದೆ ಹಾಗಾಗಿ ಕಂಧಿ ಗರ್ಭ ಕಂದಿಯನ್ನೇ ಸಮುದ್ರವನ್ನೇ ತನ್ನ ಹೊಟ್ಟೆ ಒಳಗೆ ಇಟ್ಟುಕೊಂಡಂತ ಅವನು ಅಗಸ್ತ್ಯ ತುಂಬಿಸಬಹುದು ತಟಿನಿ ಅಂತ ಅದು ಸಮಸ್ಯೆ ಮಾಡಬೇಕಾಗಿಲ್ಲ ಘಟಿ ಸಂಭವ ಕಂದಿ ಗರ್ಭ ಕಿಲೈ ಅವನು ಕುಂಭ ಸಂಭವ ಅಗಸ್ತ್ಯ ಮಡಿಕೆಯಲ್ಲಿ ಹುಟ್ಟಿದವನು ಸಮುದ್ರವನ್ನೇ ಹೊಟ್ಟೆಯಲ್ಲಿ ಇಟ್ಕೊಂಡವನು ಅವನು ಹೆಂಡತಿ ತೋಳಲ್ಲಿ ಅಡಗಿಬಿಟ್ಟ ಆ ಹೆಂಡತಿ ನೋಡಿದ್ರೆ ಕವೇರ ಮಹರ್ಷಿಯ ಮಗಳು ಕಾವೇರಿ ಹೀಗಾಗಿ ಆ ರೂಪದಿಂದ ಸಮುದ್ರ ಗರ್ಭಿತನಾದ ಅಗಸ್ತ್ಯನೇ ಇಲ್ಲಿ ಸೇರಿದಾಗ ಸಮುದ್ರ ನದಿಗೆ ಸೇರ್ತು ಅಂತ ಮುಂದೆ ಮೂರನೇ ಚರಣದಲ್ಲಿ ಆ ಪರಿಹಾರವನ್ನು ಮಾಡ್ತೀನಿ ಅದು ಹೇಗೆ ಅಂತ ಮತ್ತೂ ಒಂದು ಸ್ವಲ್ಪ ವಿಸ್ತರಿಸಿ ಹೇಳ್ತೀನಿ ಈಗ ದತ್ತಪದಿಯ ಕಾರ್ಕಳದ ಬಳಿಕ ಕೋಲಾರಕ್ಕೆ ಬರಬೇಕು ಕಣೆಗಳ ಕಾರ್ಕಳದು ಭೂ ಹೇಳಿದ್ದೆ ಕಣೆಗಳ ಕಾರ್ಕಳದು ಭೂಷಣಂ ಕಣೆಗಳ್ ಕಾರ್ಕಳದು ಭೂಷಣಂ ಕಣೆಗಳ್ ಕಾರ್ಕಳದು ಭೂಷಣಂ ಈ ಕಾರ್ಕಳದವ್ರ್ ನೆನ್ ಮಾಡಿದ್ರು ಅವ್ರ ಊರು ಹೇಳಿದ್ರು ಪದ್ಮನಾಭ ಮರಾಠಿ ಅವರನ್ನ ಎಂತ ಮಾಡಿದರು ಹೋಹ್ ಕಳಶಬ್ದ ನಮ್ಮಲ್ಲಿಯೂ ಕೂಡ ಬಯಲು ಎನ್ನುವ ಅರ್ಥದಲ್ಲಿ ಕ್ಷೇತ್ರ ಎನ್ನುವ ಅರ್ಥದಲ್ಲಿ ಉಂಟು ಅಂತ ಹೌದು ಹೌದು ಅವ್ರಿಗೆ ಅವ್ರ ಊರಲ್ವಾ ಹೌದು ಅವ್ರಿಗೆ ನೆನಪಾಯಿತು ಗೋವಿಂದ ಪೈಗಳೇ ಬರೆದಿದ್ದಾರೆ ಕಾರ್ಕಳದ ಬಗ್ಗೆ ಏನು ಅದರ ಶಬ್ದ ನಿಷ್ಪತ್ತಿ ಅಂತ ಬರೆದಿದ್ದಾರೆ ಅವರು ಅದನ್ನು ಕಾರ ಕಳ ಅಂತ ಕೂಡ ವಿಭಾಗಿಸಿ ಕೂಡ ಕಾವ್ಯದಲ್ಲಿ ಪ್ರಯೋಗ ಮಾಡಿದ್ದಾರೆ ಕಣೆಗಳ್ ಕಾರ್ ಕಳದು ಭೂ ಷಣಿರೆ ಭೂ ಷಣಿರೆ ಕಣೆಗಳ್ ಕಾರ್ ಕಳದು ಭೂ ಷಣಿರೆ ಎರಡನೇ ಪಾದದ ನಾಲ್ಕನೇ ಅಕ್ಷರ ಎರಡನೇ ಪಾದದ ನಾಲ್ಕನೇ ಅಕ್ಷರ ಕಣೆಗಳ್ ಕಾರ್ಕಳದು ಭೂಷಣ ಮಿರೆ ಕೋಲಾರ ಅಲ್ವಾ ಕಾಲಾರ ಅಂತ ಆಗ್ಬೇಕಲ್ವ ಕೋಲಾರ ಅಂತ ಹೇಗಾಗ್ತದೆ ಅದು ಕೋಲಾಹಲಪುರಿ ಅಂತ ನಾನು ಹುಟ್ಟಿದ್ಮೇಲೆ ಕೋಲಾಹಲ ಆಗದೆ ಇದ್ರೆ ಹೀಗೆಲ್ಲಿ ಕೋಲಾಹಲಪುರಿ ಅಂತಲೇ ಶಾಸನಗಳಲ್ಲಿ ಎಲ್ಲ ಇರತಕ್ಕಂಥದ್ದು ಅದು ಕೋಲಾರ ಅಂತ ಆಯಿತು ಎಷ್ಟೋ ಬಾರಿ ಆ ಶಬ್ದಗಳು ಚೆನ್ನಾಗಿರುವಂಥವು ಬೇರೆ ರೂಪದಲ್ಲಿ ಬರ್ತವೆ ಈಗ ಸಿಂಹಾಸನಪುರಿ ಹಾಸನ ಆಗಿಬಿಡ್ತದೆ ಅದು ನೋಡಿದರೆ ಹಾಸನ ಅಂತ ಕೊನೆಗೆ ಅಪಭ್ರಂಶನೂ ಕೂಡ ಗೋ ಗೊಂಡಿರ್ತಕ್ಕಂಥದ್ದು ನೋಡ್ತೀವಿ ಕಣೆಗಳು ಕಾರ್ಕಳದೊಳ್ ಭೂಷಣ ಮಿರೆ ಭೂಷಣ ಭೂಷಣಮಿರೆ

ಆ ಕೋಲ ಕಣೆಗಳು ಕಾರ್ಕಳದೊಳ್ ಭೂಷಣ ಬಿರೆ ಕೋಲಾರ ಕ್ಷಣ ಬಿರೆ ಕೋಲಾರ ಕೋರಳನ್ ಕೋಲಾರ ಕೋರಳನ್ ಕೋಲಾರ ಕೋರಳನ್ ನೀವು ಹುಟ್ಟಿದೋರನ್ನು ತುಂಬ ನೆನಪು ಮಾಡ್ಕೊಳ್ತಾ ಇದ್ದೀರಿ ಇಲ್ಲ ಇಲ್ಲ ಯಾರ ಕೊರಳನ್ನು ಉರುಳಿಸೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಕಣೆಗಳು ಕಾರ್ಕಳದೊಳ್ ಭೂಷಣ ಬಿರೆ ಕೋಲಾರ ಕೊರಳನ್ ಜಾಗ ಏನಾದರೂ ಉಂಟ ಅಲ್ಲಿ ಚಿನ್ನದ ಗಣಿ ಹತ್ರ ಒಂದು ಐದು ಚಾನ್ಸ್ ಚಿನ್ನದ ಗಣಿ ಹತ್ರ ಏನಾದರೂ ಜಾಗ ಉಳಿಸಿದ್ದೀರಾ ಅಂತ ಇಲ್ಲ ಇಲ್ಲ ಕಣೆಗಳು ಕಾರ್ಕಳದೊಳ್ ಭೂಷಣ ಮಾರ್ ಷಣ ಬಿರೆ ಕೋಲಾರ ಕೋಲಾರ ಕೊರಳ ಕೋಲಾರ ನುರುಳಿಸೆ ಕೋಲಾರ ಕೊರಳ ಉರುಳಿಸ ಉರುಳಿಸೆ ಕೋ ಕಣೆ ಕ್ಷಣ ಬಿರೆ ಕೋಲಾರ ನುರುಳಿಸೆ ಉರುಳಿಸೆ ಪಾಯ್ಗುಂ ಕೋಲಾರ ಕೊರಳನುರುಳಿಸೆ ನುರುಳಿಸೆ ಗುಂ ಕಣೆಗಳ್ ಕಾರ್ಕಳದುಳ್ ಭೂಷಣ ಮಿರೆ ಕೋಲಾರ ಕೊರಳನುರುಳಿಸೆ ನುರುಳಿಸೆ ಪಾಯ್ಗುಂ ಉರುಳಿಸೆ ಪಾಯ್ಗುಂ ಸಾಲು ಮುಗಿದಿದೆ ಕೋಲಾರ ಕೋಲಾರ ಅದು ಬಂತು ಅಂದರೆ ಯುದ್ಧದಲ್ಲಿ ಯಾವ ಬಾಣ ಯಾವ ಕೊರಳನ್ನು ಬೀಳಿಸುತ್ತೋ ಗೊತ್ತಿಲ್ಲ ಹೇಗಾಗುತ್ತೋ ಗೊತ್ತಿಲ್ಲ ಬಾಣಗಳು ಯುದ್ಧರಂಗಕ್ಕೆ ಭೂಷಣ ಯಾವ ಬಾಣ ಯಾರನ್ನು ಕೊಲ್ಲುತ್ತೋ ಅದು ನಮಗೆ ಗೊತ್ತಿಲ್ಲ ಈ ರೀತಿಯಾಗಿ ಹೋಗ್ತಾ ಇದೆ ಮುದ್ದೆ ನಾಟಕ ವಚನ ಎರಡನೇ ಸಾಲಿನಲ್ಲಿ ಹ್ಮ್ ಆರು ಮತ್ತೆ ಏಳನೇ ಮನೆ ಹೇಳಿಬಿಡಿ ಆರು ಮತ್ತೆ ಏಳು ಮಹಾ ಹಾನ ಹಾನ ಹಾನಿ ಇಲ್ಲ ಹಾನ ಹಾನಟಿ ಬಂದಿದೆ ಹಿಂದೆಂದು ನಿಮಗೂ ಗೊತ್ತಾಗುತ್ತೆ ಒಂದು ಸಿನಿಮಾನು ಬಂದಿದೆ జన్మనః ప్రభృతి భుజంగపతీన్ అశ్నత నేదమీదృశం అత్యాశ్చర్యం మృష్టపూర్వం ఎదయం మహాసత్వ నేవలం వ్యథెతే ప్రత్యుత ప్రహృష్ట ఇవ కమీ దృశ్య తథాహి గ్లాని నాదికపీయమానదుర్యస్ధైర్యోదే మాంసోత్కర్షణజా రుజోపి వహత ప్రీత ప్రసన్నం ముఖం

මකැයි සයන්දත ඒව රක්තම්. අධ්‍යාපිදේහේ මම මාම් සමස්ති. ත්‍රිප්තිින පශ්්‍යයාාවි තවාපිදේහේ. කම්භක්ෂනාාත්තුම් විරතෝගරුත්මන් ආස්්තරියම් මාශ්තරියම්. කටම් අයම් අස්්‍යයාමප්‍යවස්ථායාම් ඒවම් ඌර්ජිතම් අභිදත්තේ. අහෝ මහසත්ව आवर्जित मया च हृदया तव च धैर्य चृत हृदयमेव मे अथ कस्तिती श्रोत क्षुधाकुलो भवा्रवणयोग्य तत्ुरश तावत् शो मांसशोणितेन तृप्तिं तार्क्ष्य खलु न खूल साहसमनुष्ठेयं नायं नागः परित्यजैनम मां भक्षय अहंत अहंत आहारार्थम प्रेषितोस्मि वासुकिन कथम कथम विफलीकृतो मे मनोरथः शंखचूड़ेन आगच्छत द्वयोरपि भवतोर् वध्यचिन्नम कखलु इति नावगच्छामि अस्थान एवते भ्रांति आस्ताम स्वस्तिका लक्ष्मा वक्षसी तनौ नालोक्यसे कंचुको जिह् जल्पत मे नगणिते नामत्वया द्वे अपि ति्र तीव्र विषाग्निधूम पटलव्याजिहत्न नईता दुस्सह शोक फूत्त फणा पश्यसी तरी कल व्यापादितः विद्याधर वंशतिलको जीमूतवाह

ಲೋಕಾಲೋಕ ವಿಚಾರಿಚಾರಣ ಗಣೈ ಉದ್ಗೀಯಮಾನ ಯಶಃ ಸರ್ವಥ ಮಹತಿ ಅಂಹಃ ಪಂಕ್ತೆ ಪಂಕೆ ನಿಮಗ್ನೋಸ್ಮಿ ಮಹತಿ ಅಂಹಃ ಪಂಕೆ ನಿಮಗ್ನೋಸ್ಮಿ ಮಹಾಕವಿ ಶೀಲಾದಿತ್ಯ ಹರ್ಷವರ್ಧನನ ನಾಗಾನಂದ ನಾಟಕದ ಕಡೆಯ ಅಂಕದಲ್ಲಿ ಬರ್ತಕ್ಕಂಥದ್ದು ಅನಿಸುತ್ತೆ ಐದನೇ ಅಂಕದಲ್ಲಿ ಬರುವಂಥ ಭಾಗ ಜೀಮೂತವಾಹನ ತುಂಬ ತ್ಯಾಗಿ ಬೋಧಿಸತ್ವ ಬೋಧಿ ಬೋಧಿಸತ್ವಾವತಾರ ಅಂತ ಕೂಡ ಅವನನ್ನು ಹೇಳ್ತಾರೆ ಅವನು ಶಂಕಚೂಡ ಅನ್ನುವ ಒಬ್ಬ ಸರ್ಪನಿಗಾಗಿ ಒಬ್ಬ ಸರ್ಪ ಪ್ರತಿನಿಧಿಗಾಗಿ ತನ್ನ ದೇಹವನ್ನೇ ಬಲಿ ಕೊಡ್ತಾನೆ ಗರುಡನಿಗೆ ಸರ್ಪಗಳ ಜೊತೆಗೆ ನಿರಂತರವಾದ ವೈರ ಅದಕ್ಕಾಗಿ ಪ್ರತಿ ದಿವಸವೂ ಒಂದೊಂದು ಹಾವನ್ನು ಕೊಟ್ಟರೆ ಅವನಿಗೆ ಆಹಾರಕ್ಕೆ ಯಾಕೆ ಜೀವೋ ಜೀವಸ್ಯ ಜೀವನ ಒಬ್ಬರ ಅನ್ನ ಮತ್ತು ಒಬ್ಬರು ಮತ್ತೊಬ್ಬರಿಗನ್ನ ಹೀಗಿರತಕ್ಕಂಥದ್ದು ಅದರಿಂದಾಗಿ ಬೇರೆ ಗತಿಯಿಲ್ಲದೆ ಗತ್ಯಂತರ ಕಾಣದೆ ಸರ್ಪ ಜಗತ್ತಿನ ಒಡೆಯರು ಆದಿಶೇಷ ಶಂಖ ಕುಳಿಕ ಅನಂತ ವಾಸುಕಿ ಮೊದಲಾದವರೆಲ್ಲ ಸೇರಿ ಗರುಡ ನೀನು ಬಂದು ನಮ್ಮ ಲೋಕದ ಮೇಲೆ ಅನಿರೀಕ್ಷಿತ ದಾಳಿಗಳನ್ನು ಮಾಡಿ ಮಾರಣಹೋಮ ಮಾಡಬೇಡ ಹತ್ಯಾಕಾಂಡ ನಡೆಸಬೇಡ ಪ್ರತಿ ದಿವಸ ನಿನಗ ಒಂದೊಂದು ಸರ್ಪವನ್ನು ಕಳಿಸ್ಕೊಡ್ತೀವಿ ಇಂಥ ಒಂದು ಜಾಗದಲ್ಲಿ ಅದು ದಕ್ಷಿಣ ಕನ್ನಡಕ್ಕೆ ಹತ್ತಿರ ಇರತಕ್ಕಂಥ ಗೋಕರ್ಣ ಕ್ಷೇತ್ರದಲ್ಲಿ ಅಲ್ಲಿ ಒಂದು ಪರ್ವತದ ಶಿಲಾ ವೇದಿಕೆಯ ಮೇಲೆ ರಕ್ತ ವಸ್ತ್ರಗಳು ಅಂದರೆ ಕೆಂಪು ಬಣ್ಣದ ವಸ್ತ್ರವನ್ನು ಹೊದ್ದುಕೊಂಡು ಅದು ಸಂಕೇತ ಇದು ನಿನ್ನ ಆಹಾರ ಅಂತ ಆ ಪ್ರಾಣಿ ಇರುತ್ತದೆ ಸರ್ಪ ನೀನು ಅದನ್ನು ತಿಂದು ಆ ದಿವಸದ ಹಸಿವನ್ನು ಹಿಂಗಿಸಿಕೊಂತ ಅದು ಗರುಡನಿಗೂ ಆದ ಒಪ್ಪಂದ ಸರ್ಪಗಳಿಗೂ ಗರುಡನಿಗೂ ಜೀಮೂತ ವಾಹನ ಅದನ್ನು ನೋಡ್ತಾನೆ ಒಮ್ಮೆ ಹತ್ತ ಕಡೆ ಬಂದಿರ್ತಾನೆ ದೊಡ್ಡದಾಗಿ ಮೂಳೆಗಳ ರಾಶಿ ಇದೇನು ಬೆಳ್ಳಿಯ ಬಟ್ ಬೆಳ್ಳಿಯ ಬಟ್ಟೆ ಥರ ಕಾಣಿಸ್ತಾ ಇದೆ ಅಂತ ನೋಡಿದ್ರೆ ಅದು ಸರ್ಪಗಳ ಮೂಳೆಯ ರಾಶಿ ಅವನಿಗೆ ಬಹಳ ಬೇಸರವಾಗುತ್ತೆ ಇದು ಅನ್ಯಾಯ ತಾನು ಒಂದು ಪ್ರಾಣಿಯನ್ನಾದರೂ ಕಾಪಾಡಬೇಕು ಅಂತಂದುಕೊಂಡು ತನ್ನ ಮದುವೆಯ ಬಳುವಳಿಯಾಗಿ ಒಂದು ರೇಷ್ಮೆಯ ಬಟ್ಟೆ ಕೆಂಪು ಬಣ್ಣದ್ದು ಸಿಗುತ್ತದೆ ಅವನಿಗೆ ಅನಿರೀಕ್ಷಿತವಾಗಿ ಅದೊಂದು ದೈವಿಕವಾಗಿ ಆಗ ಅದನ್ನು ಹೊದ್ದುಕೊಂಡು ಅವನು ಇರ್ತಾನೆ ಶಂಕಚೂಡ ಅಂತ ಒಂದು ಸರ್ಪ ಅವತ್ತು ಬಲಿಯಾಗಬೇಕು ಅವನಿಗೆ ತಾಯಿ ಒಬ್ಬಳು ಇರ್ತಾಳೆ ಬಡವಿ ಪಾಪ ಮುದುಕಿ ಗೋಳಾಡ್ತಾ ಇರ್ತಾಳೆ ಆಗ ಗೋಕರ್ಣ ದೇವರು ಗೋಕರ್ಣನಾಥ ಮಹಾಬಲೇಶ್ವರನ ನೋಡಿಕೊಂಡಾದರೂ ಬರೋಣ ಅಂತ ಅವನು ಹೋಗ್ತಾನೆ ಆ ಹೋಗಿದ ಸಂದರ್ಭವನ್ನೇ ಸಾಧಿಸಿಕೊಂಡು ಜೀಮೋತ್ವಾಹನ ಅಲ್ಲಿಗೆ ಬಂದು ಮಲಗುತ್ತಾನೆ ನೋಡಿ ಶಂಕಚೂಡ ಎಷ್ಟು ದೊಡ್ಡವನು ಅವನು ಕೂಡ ಅದಕ್ಕೆ ಒಪ್ಪಲ್ಲ ಮೊದಲು ಕೇಳ್ತಾನೆ ನಿನ್ನ ಪರವಾಗಿ ನಾನು ಹೋಗ್ತೇನೆ ನನ್ನ ತಾಯಿಗೆ ಒಬ್ಬ ಮಗ ಉಳಿದಂತೆ ಆಗುತ್ತದೆ ಅಂತ ಇಲ್ಲ ಆ ಕೆಲಸ ಮಾಡೋಲ್ಲ ಯಾವ ಜನ್ಮದ ಪಾಪದಿಂದಲೂ ಈ ಥರ ಸ್ಥಿತಿ ಬಂತು ಇನ್ನೂ ಈ ಥರ ನಾನು ಮಾಡೋದಿಲ್ಲ ಅಂತ ಗರುಡ ಬಂದು ಇವನನ್ನೇ ಜೀಮುತ್ ವಾಹನೇ ಆ ಸರ್ಪ ಅಂತ ಭಾವಿಸಿ ಎತ್ತುಕೊಂಡು ಹೋಗಿ ಕೊಂದು ಕುಕ್ಕಿ ತಿಂದು ಕೊಂದು ಕೊಲ್ಲದೇನೆ ಹಾಗೆ ಹಸಿಗೆ ಕಿತ್ತು ತಿಂತಾ ಇದ್ದಾಗ ಇವನ ನೋವನ್ನು ಚಿತ್ಕಾರವನ್ನು ಯಾವುದನ್ನು ವ್ಯಕ್ತ ಮಾಡದೇ ಇದ್ದಾಗ ಏನು ಅಂತ ನೋಡ್ತಾನೆ ಇವನು ಗರುಡನಿಗೆ ಹೇಳ್ತಾನೆ ನಿನ್ನ ಆಹಾರ ತಾನೆ ನಾನು ತಿಂದ್ಬಿಡು ಪೂರ್ತಿ ಮುಗಿಸ್ಬಿಡು ಅಂತ ಅಷ್ಟೊತ್ತಿಗೆ ಶಂಕಚೂಡ ಬರ್ತಾನೆ ಬಂದು ಅಯ್ಯೋ ಏನಿದು ಮಾಡಿದೆ ಏನು ಅನ್ಯಾಯ ಮಾಡಿದೆ ನೀನು ನಾನು ಸರ್ಪ ಅವನು ವಿದ್ಯಾಧರ ಚಕ್ರವರ್ತಿಯ ಮಗ ಭಾವಿ ವಿದ್ಯಾಧರ ಚಕ್ರವರ್ತಿ ಆಗ್ತಕ್ಕಂಥವನು ಅಂತ ಹೇಳ್ತಾನೆ ಏನು ಗುರುತು ಇಬ್ರಲ್ಲೂ ಆ ಕೆಂಪು ಬಟ್ಟೆ ಇದೆಯಲ್ಲ ಅಂದರೆ ನನ್ನ ಮುಖ ನೋಡು ಹಣೆಯಲ್ಲಿ ಹಾವುಗಳಿಗೆ ಸ್ವಸ್ತಿಕ ಲಾಂಛನ ಇದೆ ನಾಲಿಗೆ ನೋಡು ಮಾತಾಡುವಾಗ ಎರಡಾಗಿ ಸೀಳಿದೆ ಮೈಯೆಲ್ಲ ಆ ಶಲ್ಕಗಳು ಸ್ಕೇಲ್ಸ್ ಅಂತಿವಲ್ಲ ಅವೆಲ್ಲ ಇದೆ ವಿಷದ ಪೂತ್ಕಾರ ಬರ್ತಾ ಇದೆ ಇದರಿಂದ ಗೊತ್ತಾಗೋದಿಲ್ವಾ ಅಂತ ಕೇಳ್ತಾನೆ ಅಯ್ಯೋ ಎಂಥ ಅನ್ಯಾಯ ಮಾಡಿಬಿಟ್ಟಿ ಅಂತ ಗರುಡ ಪಶ್ಚಾತ್ತಾಪ ಪಡ್ತಾನೆ ಆ ಭಾಗ ಗಣೇಶರ ಅವಧಾನದ ವಿಶೇಷತೆಗಳೇನೆಂದರೆ ಇದು ಮುಖಸ್ತುತಿಗಾಗಿ ಅಲ್ಲ ಸಹೃದಯರ ಅಭಿಜ್ಞಾನಕ್ಕಾಗಿ ನಾನು ಹೇಳ್ತಾ ಇರುವಂಥದ್ದು ಸಾಧಾರಣವಾಗಿ ಅವಧಾನ ಅಂತ ಹೇಳಿದರೆ ಆರು ಪದ್ಯ ಅಂದರೆ ಆರು ಅಂಗಗಳಲ್ಲಿ ಆರು ಪದ್ಯ ಮತ್ತು ಆಶುಕಾವ್ಯದಲ್ಲಿ ನಾಲ್ಕು ಪದ್ಯ ಹತ್ತು ಪದ್ಯ ಮಾಡಿದರೆ ಹೇಗೋ ಮತ್ತು ಅಪ್ರಸಪ್ರಸಂಖ್ಯೆಗಳಿಗೆ ಆಮೇಲೆ ಸಂಖ್ಯಾ ಬಂದಕ್ಕೆ ಉತ್ತರ ಕೊಟ್ಟರೆ ಮುಗಿಯಿತು ಎಂಬ ಯೋಚನೆ ಆದರೆ ಗಣೇಶರು ಇನ್ನಷ್ಟು ನೀವು ನೋಡ್ತಿರಬಹುದು ಗಣೇಶರ ಅವಧಾನದಲ್ಲಿ ಪದ್ಯಗಳ ಸಂಖ್ಯೆ ಅಷ್ಟೇ ಅವರು ತಗೊಳ್ಳೋದಷ್ಟೇ ಮೂರೇ ಗಂಟೆ ಸಾಧಾರಣವಾಗಿ ಅವಧಾನಕ್ಕೆ ಅವರು ಅರ್ಧ ಗಂಟೆಯಲ್ಲಿ ಮಾಡಿದ್ದು ಇದೆ ಮಾಡಿದ ಪ್ರಸಂಗವೂ ಇದೆ ಅರ್ಧ ಗಂಟೆಯಲ್ಲಿ ಇಟಿ ಅವಧಾನ ಮುಗಿಸಿದ ಪ್ರಸಂಗವೂ ಇದೆ ಅವರು ಈ ರೀತಿಯಾಗಿ ಒಂದೊಂದು ಅವಧಾನದಲ್ಲಿ ನೋಡಿರ್ಬೋದು ಕಾವ್ಯವಾಚನಕ್ಕೆ ಪದ್ಯ ಅದನ್ನು ವಿವರಿಸುವಂತಹ ಪದ್ಯವನ್ನೇ ಮಾಡ್ತಾರೆ ಮತ್ತು ಇದರಲ್ಲಿ ಒಂದೊಂದು ಅಂಗದಲ್ಲಿಯೂ ಕೂಡ ಈಗ ನಾಟಕ ವಾಚನ ಎನ್ನುವುದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಆ ಶು ಆ ಅನುವಾದ ಮಾಡಬೇಕು ಅದರಲ್ಲಿ ಮತ್ತೆ ಒಂದೊಂದರಲ್ಲಿಯೂ ಕೂಡ ನಾಲ್ಕೈದು ಪದ್ಯಗಳಿರ್ತದೆ ಆ ಪದ್ಯವನ್ನು ಪದ್ಯದಲ್ಲೇ ಮತ್ತು ಅನುವಾದ ಮಾಡ್ತಾರೆ ಅದು ಅಷ್ಟು ಅಂದರೆ ತುಂಬ ಕಷ್ಟವಾದದ್ದು ಇಷ್ಟನ್ನು ಕೂಡ ಅವರು ನಿಗದಿತ ಸಮಯದಲ್ಲೇ ಮುಗಿಸಿಬಿಡ್ತಾರೆ ಅದು ಮತ್ತ ಮತ್ತಷ್ಟು ವಿಶೇಷ ಅದರ ಮಧ್ಯದಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಕೂಡ ಕೊಡ್ತಾ ಇರ್ತಾರೆ ಸುಬ್ರಹ್ಮಣ್ಯ ಭಟ್ರು ಅವಾಗ ಹೇಳಿದರು ಪ್ರ ಒಂದು ಕೃಷ್ಣಕ್ಕೆ ಒಂದು ಕಲ್ಲು ಬಿಸಾಡಿದರೆ ಹತ್ತು ಹದಿನೈದು ಉದುರಿಬಿಡ್ತದೆ ಅಂತ ಹೇಳಿ ಆ ರೀತಿಯಲ್ಲಿ ಒಳ್ಳೊಳ್ಳೆಯ ಮಾಹಿತಿಗಳನ್ನು ಕೊಡುವಂಥದ್ದು ಒಳ್ಳೊಳ್ಳೆ ವಿಚಾರಗಳನ್ನು ಅವಧಾನದ ಲೆವೆಲನ್ನೇ ಎತ್ತರಕ್ಕೆ ಏರಿಸಿಬಿಟ್ಟಿದ್ದಾರೆ ನೀವು ಯೂಟ್ಯೂಬ್ನಲ್ಲಿ ಬಹಳಷ್ಟು ಅವಧಾನಗಳು ನಿಮಗೆ ಸಿಗ್ತದೆ ಆಂಧ್ರ ಅವಧಾನಿಗಳು ಮಾಡುವಂಥದ್ದನ್ನು ನೀವೆಲ್ಲ ನೋಡ್ಬೋದು ಅವಧಾನದ ಅದನ್ನು ತುಂಬ ಒಂದು ಎರಡು ಸ್ಟೆಪ್ಪಲ್ಲ ಪ್ರಾಯ ಹತ್ತು ಸ್ಟೆಪ್ ಎತ್ತರಕ್ಕೆ ಏರಿಸಿ ಬಿಟ್ಟಿದ್ದಾರೆ ನಮ್ಮನ್ನು ಕಷ್ಟಕ್ಕೂ ಕೂಡ ತಳ್ಳಿ ಹಾಕಿದ್ದಾರೆ ನಮ್ಮನ್ನು ಅಂದರೆ ಅವಧಾನಿಗಳನ್ನು ಗಣೇಶರ ಅವಧಾನ ನೋಡಿದ ಮೇಲೆ ಬೇರೆ ಅವಧಾನ ನೋಡುವಾಗ ಯಾರಿಗೂ ಕೂಡ ಇದರಲ್ಲಿ ಎಂತ ಇದೆ ಅಂತ ಅನ್ನಿಸಿಬಿಡ್ತದೆ ಕೆಲವೊಂದು ಸಲ ಅಷ್ಟು ಎತ್ತರಕ್ಕೆ ಏರಿಸಿಬಿಟ್ಟಿದ್ದಾರೆ ಮತ್ತೆ ಅದು ತುಂಬ ಆಮೇಲೆ ಒಂದೊಂದು ಪದ್ಯದಲ್ಲಿಯೂ ಕೂಡ ಸುಮ್ಮನೆ ಪದ್ಯ ಮಾಡುವುದು ಅಂತ ಮಾಡುವುದಿಲ್ಲ ಅದರಲ್ಲಿ ಅಷ್ಟು ಆದಷ್ಟು ರಸವತ್ತಾದದ್ದನ್ನು ಮಾಡೋಣ ಸುಮ್ಮನೆ ಒಂದು ಅದರಿಂದ ಶ್ರಾದ ಕಲ್ಪದ ರೂಪದಲ್ಲಿ ಮಾಡದೆ ಒಳ್ಳೆಯ ಒಳ್ಳೆಯ ದುರ್ಗಾ ನಮಸ್ಕಾರ ಪೂಜೆ ಮಾಡಿದ ಹಾಗೆ ಎಷ್ಟು ಹೂವಿದೆಯೋ ಅಷ್ಟು ಅರ್ಚನೆ ಕೊನೆಗೆ ಮಂಗಳ ಮಂಗಳ ಅಂತ ಅಂತೇಳಿ ಮಾರುಗರ ಅಂದರೆ ಈ ಅವಧಾನದಲ್ಲಿ ಈ ರೀತಿ ಬದಲಾವಣೆಗಳಾಗ್ತಾ ಇರುವುದನ್ನು ಸಹೃದಯರು ಎಲ್ಲರೂ ಕೂಡ ಗಮನಿಸಬೇಕು ಎನ್ನುವುದನ್ನು ನಾನು ಇಷ್ಟಪಡ್ತೇನೆ ನಾಗುಣಿ ಗುಣಿನಂ ವ್ಯಕ್ತಿ ನಮಸ್ಕಾರ ಗರುಡ ಜೀಮೂತ ವಾಹನ ಕೊನೆಗೆ ಶಂಖಚೂಡ ಈ ರೀತಿ ಸಂಭಾಷಣೆ ಬರುತ್ತೆ ಇದೇನಿದು ಹುಟ್ಟಿದಂದಿನಿಂದ ಸರ್ಪರಾಜರುಗಳ ರಕ್ತ ಮಾಂಸಗಳನ್ನು ತಿಂದ ನನಗೆ ಈ ರೀತಿ ಎಂದೆಂದಿಗೂ ಹಿಂದೆ ಈ ಮುನ್ನ ಕಾಣದಿರುವ ಅಭೂತಪೂರ್ವವಾದ ಸಂವೇದನೆ ಉಂಟಾಗ್ತಾ ಇದೆ ಯಾರೋ ಒಬ್ಬ ಮಹಾವ್ಯಕ್ತಿಯ ಜೀವವನ್ನು ಆಹಾರವನ್ನಾಗಿ ಸ್ವೀಕರಿಸುವ ಭಾವ ಬರ್ತಾ ಇದೆ ಯಾವುದೋ ಒಂದು ಅನಿರ್ವಚನೀಯವಾದ ಸಂತೋಷ ನನ್ನಲ್ಲಿ ಉಂಟಾಗ್ತಾ ಇದೆ ನೋವಧಿಕ ಮಾಲಾನಿಯೊಂದಿರದಂತೆ ರಕ್ತ ದೊಡಿಂತು ಧೈರ್ಯದೊಳಿರ್ಪ ಮಾಂಸ ಕರ್ತನದಿಂದೆ ಚಿನ್ನಗಾತ್ರಮದಿರ್ದು ಮಿಂತು ಪ್ರಸನ್ನತೆಯು ಮಗದೊಳಿರಲು ಜರ್ಜರಿತಮಾಗಿರಲ್ ದೇಹದೊಳ್ ಪುಲಕಮು ಪ್ರಸ್ಫುಟಂ ಗುಳುತಲಿಂತಿರಲು ನೋಡೇ ನೋ ನೋಡುತ್ತಿರಲಿಂತು ಉಪಕಾರಿ ನಾನೆಂಬ ರೀತಿಯಿಂದೆನ್ನನೆ ದಿಟ್ಟಿಸಿರ್ಪಂ ಇದೆಂಥದ್ದು ಕುತೂಹಲ ಕುತೂಹಲವನ್ನೇ ನನ್ನಲ್ಲಿ ತೋರ್ಪಡಿಸುತ್ತಾ ಇದೆ ನನ್ನ ಧೈರ್ಯವನ್ನು ಇದೆ ಇರಲಿ ನಾನಿವನನ್ನು ತಿನ್ನಲಾರೆ ಇವನು ಯಾರೋ ಏನು ಕೇಳುತ್ತೇನೆ ಗರುಡ ರಾಜ ಎನ್ನಯ ರುಧಿರಂ ತುಂಬಿದೆ ಇನ್ನು ಧಮನಿಗಳ ನಡುವೆ ಮಾಂಸ ಮಿರ್ಕು ಭಿನ್ನಂಗ ಕುಡಿಯೈ ತಿನ್ನೈ ಸಂತೃಪ್ತನಾಗೆ ವಿನತಾನಂದ ಆಶ್ಚರ್ಯ ಆಶ್ಚರ್ಯ ಏನಿದು ನಾನು ಹಿಂಸೆ ಮಾಡ್ತಾ ಇದ್ದರು ಇಷ್ಟು ಉದಾರತೆಯಿಂದ ನಡ್ಕೊಳ್ತಾ ಇದ್ದಾನೆ ಕೇಳ್ತೀನಿ ಆಹಾ ಮಹಾನುಭಾವನೆ ಕೊೆ ಹೃದಯಂ ಸೀಳ್ದೆ ರಕ್ತಮಂ ಇಂಟಿದಂ ಹೃದಯ ಏನಿದೀ ಧೈರ್ಯ ವಿಕ್ರಮೂ ನೀನ್ಯಾರು ನಿನ್ನ ಕುರಿತು ಕೇಳಬೇಕೆಂಬ ಕುತೂಹಲ ಉಟ್ಟಾಗುತ್ತಿದೆ ಗರುಡ ಹಸಿದ ನಿನಗೆ ನನ್ನ ವಿವರಗಳಿಂದ ಏನು ಪ್ರಯೋಜನ ನನ್ನ ಮಾತುಗಳನ್ನು ಕೇಳಬೇಕಿಲ್ಲ ಇದು ನೋಡು ನನ್ನ ಮಾಂಸ ರಕ್ತಗಳಿಂದ ಸಂತೋಷ ಪಡುವುದರಲ್ಲಿ ಬೇಡ ಈ ಸಾಹಸ ಮಾಡಬೇಡ ಆತನಾಗನಲ್ಲ ನಾನು ದಯಮಾಡಿ ಅವನನ್ನು ಬಿಡು ನನ್ನನ್ನು ತಿನ್ನು ನನ್ನನ್ನು ತಿನ್ನು ನಾನು ನಿನ್ನ ಆಹಾರವಾಗಿ ಬಂದಿದ್ದೇನೆ ನನ್ನನ್ನು ಬಳಸಿದ್ದಾರೆ ಅಯ್ಯೋ ನನ್ನ ಉಪಕಾರದ ಭಾವ ವ್ಯರ್ಥ ಅಯ್ಯೋ ಶಂಖಚೂಡ ಬಂದೇ ಬಿಟ್ಟನಲ್ಲ ಇದೇನಿದು ಇಬ್ಬರಿಗೂ ವಧ್ಯ ಲಕ್ಷಣ ಮುಂಟು ಹೇಗೆ ಗುರುತು ಮಾಡಿಕೊಳ್ಳುವುದು ನನ್ನಿಂದಲೇ ನನ್ನ ಜಾತಿ ಯಾವುದು ನಾನು ಸರ್ಪ ಎಂಬುದು ಗೊತ್ತಾಗುತ್ತಿಲ್ಲವೇ

ಕಟುಗ್ರಧೂಮ ಜಟಿಲಂ ಕಟುಗ್ರಧೂಮ ಜಟಿಲಂ ಕಟೂಗ್ರಧೂಮ ಜಟಿಲಂ ಕಾಕೋಲೂ ಕಾಕೋಲಿ ಗರುಡಾ ಈ ಗರುಡಾ ಈ ಭೋಗಮಂ ಈ ಭೋಗಮಂ ಕಾಣೆಯ ಅಯ್ಯೋ ನೀನೆಂದು ಭಾವಿಸಿ ಮತ್ತೊಬ್ಬನನ್ನು ಕೊಂದೆನಲ್ಲ ಯಾರಿವನು ಗರುಡ ವಿದ್ಯಾಧರ ವಂಶ ತಿಲಕನಾದ ಜೀಮೂತ ವಾಹನ ಇಂಥವನನ್ನು ಇಂಥ ಕಾರ್ಮಿಕನನ್ನು ನೀನು ಹೀಗೆ ಕೊಂದು ಬಿಟ್ಟಿಯಲ್ಲ ಏನಿದು ದುರ್ವಿಪಾಕ ಅಯ್ಯೋ ಅಯ್ಯೋ ಇವನು ವಿದ್ಯಾಧರ ರಾಜಕುಮಾರ ಎಂದು ಗೊತ್ತಾಗದೆ ಹೋಯ್ತಲ್ಲ ಮೇರುಮಂದರ ಕಂದರಂಗಳ ಮೇರುಮಂದರ ಕಂದರಂಗಳ ನಡುವೆ ಹಿಮಶೈಲಗಳ ನಡುವಳು ನಡುವೆ ಹಿಮಶೈಲಗಳ ನಡುವಳು ಧೀರ ಗಂಭೀರ ಧೀರ ಗಂಭೀರಂ ಧೀರ ಗಂಭೀರ ಮನಿಪ ಧೀರ ಗಂಭೀರ ಮನಿಪ ಹಿಮಗಿರಿ ಅಗ್ರ ಭೂಮಿಯೊಳು ಅಗ್ರಭೂಮಿಯಳೂ ಸಾರು ತಿರ್ಪರು ಸಾರು ತಿರ್ಪರು ಕೀರ್ತಿ ಇವನ ಸಾರು ತಿರ್ಪರು ಕೀರ್ತಿ ಇವನ ದೇವತಾ ವರ್ಗಗಳೆಲ್ಲವೂ ದೇವತಾವರ್ಗಗಳ ಮೆಲ್ಲವೂ ಕ್ರೂರತನದಿಂ ಕೊಂದನೀತನ ಲೆಕ್ಕಿಸದೆ ಕ್ರೂರತನದಿಂ ಕೊಂದನೀತನ ಕ್ರೂರತನದಿಂ ಕುಂದನಿತನ ಕುಂದನಿ ತನ ಪಾಪ ಪಂಕಿಯು ನಾಂ ಪಾಪ ಪಂಕಿಯು ನಾಂ ಗಣೇಶರ ನಾಗಾನಂದದ ಕನ್ನಡವು ಅನುವಾದವನ್ನು ಕೇಳುವಾಗ ಎರಡು ಸಂಶಯ ಬರುವುದು ಒಂದು ಪೆಜತ್ತಯಾರಿಯನ್ನು ಹಿಂದಿನ ಪೇಜ್ ಬರೆದುಕೊಟ್ಟಿದ್ದಾರೋ ಅಂತ ಅಂದರೆ ಸಾಮಾನ್ಯ ಮನುಷ್ಯರು ಅನುವಾದವನ್ನು ಓದುವ ಹಾಗೆ ಪದ್ಯವನ್ನು ಮಾಡಿ ಹೇಳಿದ್ದಾರೆ ಆಶು ಈ ಇಷ್ಟು ಆಶು ಧಾರೆ ಯಾರಲ್ಲೂ ಇಲ್ಲ ಅದನ್ನು ಗಮನಿಸಬೇಕಾದ್ದು ಎಲ್ಲರಿಗೂ ಗೊತ್ತಿದೆ ನಾನು ಪುನಃ ಅದನ್ನು ಸಂತೋಷ ಹತಿರೇಕೋಸ್ಕೋಸ್ಕರ ಹೇಳ್ತಾ ಇದ್ದೇನೆ ಅತಿ ಆಶ್ಚರ್ಯ ಆಗ್ತದೆ ಇಲ್ಲಿ ಕೂತ್ಕೊಂಡಂತಹ ಪದ್ಯಗಳನ್ನು ಹಾಗೆ ಮಾಡುವವರು ಕೂಡ ಆಶ್ಚರ್ಯ ವ್ಯಕ್ತಪಡಿಸ್ತಾರೆ ಅಂತಂದರೆ ನನಗೆ ಸಂತೋಷ ಆಗ್ತದೆ ಅನುವಾದವನ್ನು ನಮಗೆ ಆಗೋದಿಲ್ಲ ಅದೇ ಅದನ್ನು ಯಾರು ಬರೆದು ಕೊಟ್ಟರೆ ಕನ್ನಡ ಅನುವಾದವನ್ನು ಅದನ್ನು ಆಗುವುದಿಲ್ಲ ನಾವು ತಡವರಿಸ್ತೇವೆ ಅವರು ತಡವರಿಸದೆ ಅದನ್ನು ಅನುವಾದ ಆ ಕ್ಷಣಕ್ಕೆ ಮಾಡಿ ಹೇಳ್ತಾರಲ್ವ ನನಗೆ ಕಾಣ್ತದೆ ಇನ್ನು ನಮ್ಮ ಊರಲ್ಲಿ ನಾಗಮಂಡಲ ಮಾಡೋದು ಬೇಡ ನಾಗಗಳಿಗೆ ಸಂತೋಷ ಆಗಲಿ ಅಂತ ನಾಗಮಂಡಲ ಮಾಡ್ತೇವೆ ದಕ್ಷಿಣ ಕನ್ನಡದಲ್ಲಿ ತುಂಬ ಖರ್ಚು ಮಾಡಿ ಇಂಥ ಒಂದೊಂದು ಅವಧಾನ ಮಾಡಿದರೆ ಸಾಕು ನಾಗಮಂಡಲ ಮಾಡೋದು ಬೇಡ ಅಂತ ಕಾಣ್ತದೆ ಎಲ್ಲ ನಾಗಗಳಿಗೆ ಸಂತೋಷ ಆಗ್ತದೆ ಗರುಡನಿಗೂ ಸಂತೋಷ ಆಗ್ತದೆ ನಾಗಗಳಿಗೂ ಸಂತೋಷ ಆಗ್ತದೆ ಅಂತ ಇಂಥ ಅವಧಾನುನರಾಗಿ ಹೆಚ್ಚೆ ವಿರಲೋ ಜನ ಹಾಗಾಗಿ ಮೂಡುಬಿದಿರೆಯಲ್ಲಿ ಆಗಾಗ ನಾಗಮಂಡಲ ಆಗ್ತಾ ಇರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಅವಧಾನಿಗಳೇ ಎರಡನೇ ವಿಷಯ ಅನಿವಾರ್ಯತೆ ಅನಿವಾರ್ಯತೆಯ ಬಗ್ಗೆ ಪದ್ಯ ರಚಿಸಬೇಕು ಇಂಥ ವಿಷಯಗಳನ್ನೆಲ್ಲ ಕೊಟ್ಟು ಅನಿವಾರ್ಯವಾಗಿ ಪದ್ಯ ಹೇಳಲೇಬೇಕಾಗಿದೆ ನಾನು ಆ ಥರ ಸ್ಥಿತಿನೂ ತಂದಿದ್ದೀರಾ ಷಟ್ಪದಿ ಬಂದಿಲ್ಲ ಭಾವನಿ ಷಟ್ಪದಿ ಹೇಳ್ತೀನಿ ಬೆಚ್ಚನೆಯ ಬುವಿಯಲ್ಲಿ ಬೀಜದ ಬೆಚ್ಚನೆಯ ಬುವಿಯಲ್ಲಿ ಬೀಜದ ಪೊಚ್ಚ ಪೊಸ ಬೆಚ್ಚನೆಯ ಭುವಿಯಲ್ಲಿ ಬೀಜದ ಪೊಚ್ಚ ಪೊಸ ಪರ್ಯಂಕದೊಳಗಿರೆ ಪೊಚ್ಚ ಪೊಸ ಪರ್ ಪರ್ಯಂಕದೊಳಗಿರೆ ಪೊಚ್ಚ ಪೊಸ ಪರ್ಯಂಕದೊಳಗಿರಲಿಚ್ಚೆಯೊದಗುವ ಇಚ್ಛೆ ತದ್ಭವ ಕನ್ನಡ ಇಚ್ಛೆಯೊದಗುವ ರೀತಿ ಇಚ್ಛೆಯೊದಗುವ ರೀತಿ ಜೀವಕ್ಕೆ ಸುಖಮ ದಿರ್ದುದಲ ಜೀವಕ್ಕೆ ಸುಖಮ ದಿರ್ದುದಲಾ ಸುಖಮ ದಿರ್ದುದಲ ಸುಖಮ ದಿರ್ದುದಲ ಬೆಚ್ಚು ತುಂ ಬೆಚ್ಚು ತುಂ ಪಕ್ಕಿಗಳಿ ಬೆಚ್ಚು ಪಕ್ಕಿಗಳ ಕೊಕ್ಕಿಗೆ ಬೆಚ್ಚು ಪಕ್ಕಿಗಳ ಕೊಕ್ಕಿಗೆ ಬೆಚ್ಚು ಪಕ್ಕಿಗಳ ಕೊಕ್ಕಿಗೆ ಬೆಚ್ಚು ತುಂ ಪಕ್ಕಿಗಳ ಕೊಕ್ಕಿಗೆ ಪಕ್ಕಿಗಳ ಕೊ ക്കിള കൊെ പച്ച പശുരം പച്ച പശുരം പച്ച പസുരം പച്ച പശുരം പസരി പോ പച്ച പശുരം പസറി പാങ് പച്ച പൊസ പച്ച പശുരം പസരി पच्चु पसरी पसरी पाशय पच्चुर पसरी पाशय पसरी पाशय पसरी पाशय नच्चिकोता नच्ची कोलता ನಚ್ಚು ಕೊಳು ನಚ್ಚು ಕೊಳುತ ನಚ್ಚು ಕೊಳುತೆ ಕುಟಾರ ಕಂಜದೆ ನಚ್ಚು ಕೊಳುತೆ ಕುಟಾರ ಕಂಜದೆ ನಚ್ಚು ಕೊಳುತೆ ಕುಟಾರ ಕಂಜದೆ ಮೊಳೆವನಲ್ತೆ ನೀರ ಮೊಳೆವ ನಲ್ತೆ ಮೊಳೆವೆ ನಲ್ತೆ ಸದಾ ಮೊಳೆವನಲ್ತೆ ಸದಾ ಮೊಳೆವನಲ್ತೆ ಸದಾ ಒಂದು ಮೊಳಕೆ ಹೇಳ್ಕೊತಾ ಇದೆ ಬೆಚ್ಚಿಗೆ ಭೂಮಿ ಒಳಗಡೆ ಸೊಗಸಾದ ಬೀಜದ ಹಾಸಿಗೆ ಒಳಗಡೆ ಮುದುಡಿ ಮಲಕ್ಕೊಳಂಥ ಅವಕಾಶ ನನಗಿತ್ತು ಆದರೆ ಮೊಳಕೆ ಬಂದ ತಕ್ಷಣ ಹಕ್ಕಿಗಳು ಆ ಎಳೆಯ ಮೊಳಕೆಯನ್ನು ತಿಂದುಬಿಡ್ತಾರೆ ಅವುಗಳ ಕೊಕ್ಕಿಗೆ ಅಂಜದೆ ಮತ್ತು ಬೆಳೆದ ಮೇಲೆ ಕೊಡಲಿಗೆ ಅಂಜದೆ ಯಾವುದಕ್ಕೂ ಅಂಜದೆ ಹೊರಗೆ ಬರ್ತೀನಲ್ಲ ಅದು ಅನಿವಾರ್ಯತೆ ಬೀಜ ಬಿಟ್ಟು ಕೋಶ ಬಿಟ್ಟು ಹೊರಗೆ ಬರಬೇಕು ಅನ್ನುವ ಅಪೇಕ್ಷೆ ಇದೆಯಲ್ಲ ಅದು ತುಂಬ ದೊಡ್ಡದು ಅಂತ ಅಂದರೆ ನಮಗೆ ಹುಟ್ಟದೇನೇ ಇರಬಹುದು ಆದರೆ ಹುಟ್ಟದೇ ಇರೋಕ್ಕಿಂತ ಹುಟ್ಟಿ ಮೋಕ್ಷ ಕಂಡುಕೊಳ್ಳೋದು ಬಹಳ ಒಳ್ಳೆಯದು ಏಕೆಂದರೆ ಕೆಲವು ಕೆಲಸವನ್ನು ಮಾಡದೇ ಇರೋದಕ್ಕಿಂತ ಮಾಡಿ ಅದು ಕೊಡುವಷ್ಟು ಸಂಸ್ಕಾರ ಪಡ್ಕೊಂಡು ಪಾರಾಗಬಿಡೋದು ಒಳ್ಳೆಯದು ಈ ಅವಧಾನವನ್ನು ನಾನು ಆರಂಭ ಮಾಡೋದಕ್ಕೆ ಮುನ್ನ ಹಲವರು ಹಿರಿಯರಿಗೆ ಹೇಳಿದೆ ಉದಾಹರಣೆಗೆ ನನಗೆ ತಕ್ಷಣ ಜ್ಞಾಪಕ ಬರೋದು ಸೋತಿ ನಾಗರಾಜ್ ಅಂತ ಮಹಾ ವಿದ್ವಾಂಸರು ವೈಯಕರಣರು ವೇದಜ್ಞರು ಶ್ರೌತಜ್ಞರು ಮತ್ತು ಜನಾರ್ದನ ಹೆಗಡೆಯವರು ಈ ತರಹ ಹಲವಾರು ಜನ ಸಂಸ್ಕೃತ ವಿದ್ವಾಂಸರು ಆವಾಗ ನನ್ನ ಪರಿಚಿತರಾಗಿ ಬರ್ತಾ ಇದ್ದರು ನಾನು ಅವರು ಕೇಳ್ತಾ ಇದ್ದೆ ನೀವು ಅವಧಾನಗಳನ್ನು ಮಾಡಿ ನೀವು ಅವಧಾನಗಳನ್ನು ಮಾಡಿ ನೀವು ಸಂಸ್ಕೃತದಲ್ಲಿ ದೊಡ್ಡ ವಿದ್ವಾಂಸರು ಚೆನ್ನಾಗಿರತ್ತೆ ಅಂತ ಅಯ್ಯೋ ಅವಧಾನ ನಮ್ಮದಲ್ಲ ಅಂತಂದರು ಒಂಥರ ಒರಳಿಗೆ ತಲೆ ಕೊಟ್ಟು ಒನಕೆ ಪೆಟ್ಟಿಗೆ ತಲೆ ಇಟ್ಟಂತೆ ಹೊಡಿಸ್ಕೊಳ್ಬೇಕು ಬಡಿಸ್ಕೊಳ್ಬೇಕು ಆಗುತ್ತೆ ತಪ್ಪಾಗುತ್ತೆ ಇವರೆಲ್ಲ ಪ್ರೀತಿಯಿಂದ ಅಭಿಮಾನದಿಂದ ನನ್ನ ಮೇಲಿನ ಒಂದು ಅನುರಾಗದಿಂದ ಒಳ್ಳೆ ಮಾತುಗಳನ್ನು ಹಾಡಿದ್ದಾರೆ ಅದೇ ಲೋಪಗಳು ದೋಷಗಳು ಆಗ್ತಾ ಇರುತ್ತವೆ ಇವತ್ತಾಗಿದ್ದ ಲೋಪ ಎರಡು ದಿವಸ ನಿದ್ರೆ ಬರೆಸೋಲ್ಲ ಆಮೇಲೆ ಯಾವುದೋ ಒಂದು ಅವಧಾನದಲ್ಲಿ ಸರಿಯಾದೀತು ಅನ್ನೋ ಭಾವದಿಂದ ಆಶೆಯಿಂದ ಬದುಕಬೇಕು ಮತ್ತೊಂದು ದಿವಸ ಒಳಿತಾಗುತ್ತೆ ಅನ್ನೋ ಆಶೆಯಿಂದ ಬದುಕೋ ತರಹನೇ ಹೀಗಾಗುತ್ತದೆ ಈ ಥರ ಎಲ್ಲ ಇರುತ್ತೆ ಆದರೂ ಮಾಡಬೇಕು ಅನಿವಾರ್ಯತೆ ಅವರು ಶಿವರುದ್ರಪ್ಪನವ್ರದ್ದು ಹೇಳ್ತಾರಲ್ಲ ಹಾಡುವುದು ನನಗೆ ಅನಿವಾರ್ಯ ಕರ್ಮ ಅಂತ ಎದೆ ತುಂಬಿ ಹಾಡಿದನು ನಾನು ಒಂದು ಮನವಿಟ್ಟು ಕೇಳಿದಿರಿ ನೀವು ಅಲ್ಲಿ ಅಂತ ಹೇಳ್ತಾರಲ್ಲ ಹಾಗೆ ಅದಾಗುತ್ತೆ ಮೊಳಕೆಗೆ ಆ ರೀತಿಯಾಗಿ ಆಗದೆ ಇದ್ದರೆ ಗಿಡಗಳು ಇರ್ತಾ ಇರಲಿಲ್ಲ ಅದು ಬೆಚ್ಚಿಗೆ ನನಗೆ ಅನಿವಾರ್ಯತೆ ಇಲ್ಲ ಅಂದರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದನ್ನೇ ತಾನೇ ಹೇಳೋದು ನಾನವಾಪ್ತವ್ಯ ಮಾಪ್ತವ್ಯಂ ನವೇ ಕಿಂಚ್ ನಮೇ ಕಿಂಚನ ವಿದ್ಯತೆ ನನಗೆ ಏನೂ ಪಡ್ಕೊಳ್ಬೇಕಿದ್ದಿಲ್ಲ ಆದರೂ ವರ್ತಯ್ಯವಚ ಕರ್ಮಣ ನಾನು ಕರ್ಮದಲ್ಲಿಯೇ ನೆಲೆಗೊಂಡಿದ್ದೇನೆ ಯಾಕೆ ಮಾಡಬೇಕಾದ್ದು ಕಾಳಿದಾಸ ಇದೇ ಮಾತನ್ನು ತೆಗೆದುಕೊಳ್ತಾನೆ ಲೋಕಾನುಗ್ರಹ ಏವೇಕಃ ವೇಕ ಜನ್ಮ ಕರ್ಮಣೋಹೋ ಅಂತ ನೀನು ಲೋಕಾನುಗ್ರಹಕ್ಕಾಗಿ ಅವತಾರ ಮಾಡ್ತಿದ್ಯಾ ನಿನಗ್ಯಾವುದು ಬೈಂಡಿಂಗ್ ನಿನಗ್ಯಾವುದು ಅನಿವಾರ್ಯತೆ ಇಲ್ಲ ಅಂತ ಕೃಷ್ಣ ನನಗೆ ಅನಿವಾರ್ಯತೆ ಅಂತಾನೆ ಅರೆ ಭಕ್ತರು ನಿನಗೆ ಅನಿವಾರ್ಯತೆ ಇಲ್ಲ ಅಂತ ಹೀಗಾಗಿ ಜಗತ್ತಿನಲ್ಲಿ ಅನಿವಾರ್ಯತೆ ಅನ್ನೋದು ನಾವು ಸೃಷ್ಟಿ ಮಾಡಿಕೊಂಡಾಗ ಒಂದಷ್ಟು ಚೆನ್ನಾಗಿರೋದು ಬರುತ್ತೆ ಚೆನ್ನಾಗಿಲ್ದೇ ಇರೋದು ಹತ್ತು ಬರ್ಬೋದು ಆದರೆ ಚೆನ್ನಾಗಿರುವಂಥದ್ದು ಒಂದು ನಾಲ್ಕಾದರೂ ಬಂದೀತು ಆ ಮೂಲಕ ಬದುಕಿಗೆ ಉನ್ನತಿಗೆ ಬಂದೀತು ಆ ಬದುಕಿನ ಉನ್ನತಿಗಾಗಿ ಪ್ರಯತ್ನ ಪಡಲೇಬೇಕು ಆ ಪ್ರಯತ್ನದಲ್ಲಿ ಅನಿವಾರ್ಯತೆಯನ್ನು ಕಲ್ಪಿಸಿಕೊಳ್ಳೋದು ಒಂದು ಜಗತ್ತನ್ನು ನೋಡಿದರೆ ಜಗದ್ ಇತಿಹಾಸವನ್ನು ಗಮನಿಸಿದರೆ ಜ್ಞಾನಶಾಖೆಗಳಲ್ಲಿ ವಿದ್ಯಾಶಾಖೆಗಳಲ್ಲಿ ಕಲಾಶಾಖೆಗಳಲ್ಲಿ ಕ್ರೀಡಾ ಶಾಖೆಗಳಲ್ಲಿ ಎಷ್ಟು ಲೋಕೋಪಕಾರ ಮಾಡಿದವರಿದ್ದಾರೆ ಯಾರೇ ಆಗಲಿ ಇದು ತಮಗೆ ಅನಿವಾರ್ಯ ಅಲ್ಲ ಅಂತ ಅಂದುಕೊಂಡಿದ್ದರೆ ಖಂಡಿತ ಒಳ್ಳೆಯದು ಬರ್ತಾನೇ ಇರಲಿಲ್ಲ ಅಂತ ಅನಿಸುತ್ತದೆ ಮಹಾಮಹೋಪಾಧ್ಯಾಯ ಪಾಂಡುರಂಗ ವಾಮನ ಕಾಣೆಯವರು ನಮ್ಮ ದೇಶ ಮೆಚ್ಚತಕ್ಕಂಥ ಮಹಾವಿದ್ವಾಂಸರು ಭಾರತ ರತ್ನ ಅವರಿಗೆ ನಿಜವಾಗಿ ಅರ್ಥವತ್ತಾಗಿ ಬಂದದ್ದಾಗಿತ್ತು ಅವರು ತಮ್ಮ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಅನ್ನುವ ಆರೇಳು ಸಾವಿರ ಪುಟಗಳ ಗ್ರಂಥದ ಕೊನೆಯಲ್ಲಿ ಒಂದು ಸಂಪುಟ ಬಾಕಿ ಇದ್ದಾಗ ಹೇಳ್ತಾರೆ ನಾನು ಭಗವಂತನ ನನಗಾಗಿ ಎಂದೂ ಬೇಳ್ಕೊಳ್ಳಿಲ್ಲ ಇನ್ನೊಂದು ಸಂಪುಟ ಬಾಕಿ ಇದೆ ಅದಕ್ಕಾಗಿ ನನ್ನ ಕಣ್ಣಿನ ಶಕ್ತಿ ಚೆನ್ನಾಗಿರುವಂತೆ ಅನುಗ್ರಹಿಸಲಿ ಅಂತ ಬೇಡ್ತಿದ್ದೀನಿ ಎಂಬತ್ತೈದರ ಮೇಲಾಗಿದೆ ಅವರು ತೊಂಬತ್ತೆರಡು ವರ್ಷ ಬದುಕಿದ್ರು ನಾನು ಕಣ್ಣು ಉಳಿಸ್ಕೊಂಡು ಈ ಗ್ರಂಥ ನಿರ್ಮಾಣ ಮಾಡಿದ್ರೆ ನನಗೆ ಮೇಲು ಅನ್ನುವ ಭಾವ ಇದೆ ಅಂತ ಹೀಗಾಗಿ ಅವರ ಅನಿವಾರ್ಯತೆ ಕಲ್ಪಿಸಿಕೊಂಡು ತುಂಬ ಒಳ್ಳೆಯ ವಕೀಲರಾಗಿದ್ದರು ಬೇಕಾದಷ್ಟು ದುಡ್ಡು ಮಾಡ್ಬೋದಾಗಿತ್ತು ಅವರು ಐವತ್ತು ವರ್ಷಗಳಿಗೂ ಹೆಚ್ಚು ಕಾಲ ಆ ಮಹಾಗ್ರಂಥ ನಿರ್ಮಾಣ ಮಾಡಿದ್ರಿಂದ ಬಂದ ದುಡ್ಡು ಕೆಲವು ನೂರು ರೂಪಾಯಿಗಳ ಮಾತ್ರ ಐವತ್ತು ವರ್ಷಕ್ಕೆ ಅವರು ಒಂದು ಕೇಸಲ್ಲಿ ಅದರ ಪಕ್ಕ ಎರಡು ಮೂರು ಅಂತ ಪಡ್ಕೊಳ್ತಾ ಇದ್ರು ಆ ಕಾಲದಲ್ಲಿ ಈ ಅನಿವಾರ್ಯತೆಯನ್ನು ನಾವೇ ಉಂಟು ಮಾಡಿಕೊಳ್ಬೇಕು ಸೂರ್ಯ ಅನಿವಾರ್ಯತೆ ಇಟ್ಕೊಳ್ಳದಿದ್ರೆ ಏನಾಗ್ತಾ ಇತ್ತು ಅದಕ್ಕೆ ಉಪನಿಷತ್ತು ಭೀಷಾಸ್ಮ ದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಒಂದು ಅನಿವಾರ್ಯತೆಯ ಭಯದಿಂದಲೇ ಕುವೆಂಪು ಅವ್ರು ಹೇಳ್ತಾರೆ ಶ್ರೀಮದ್ ಭೀಷೆ ಅಂತ ಅದೊಂದು ದಿವ್ಯವಾದ ಭಯ ಆ ಭಯದಿಂದ ಜಗತ್ತೆಲ್ಲ ಸರಿಯಾಗಿ ನಡೀತಾ ಇದೆ ಪ್ರತಿಯೊಬ್ಬನೂ ತನ್ನ ಕರ್ತವ್ಯ ಮಾಡುವುದು ಅನಿವಾರ್ಯ ಅಂತ ಭಾವಿಸಿಕೊಂಡ್ರೆ ಕರ್ಮಕೌಶಲ ಬರುತ್ತೆ ಈಶಾವಾಸ್ಯದ ಮಹೋಪನಿಷತ್ತು ಮಹೋಪದೇಶ ಅದೇ ತಾನೇ ಈ ಎಲ್ಲ ತತ್ವವನ್ನು ಗಮನದಲ್ಲಿಟ್ಟುಕೊಂಡಾಗ ಅನಿವಾರ್ಯತೆಗೆ ಒಂದು ಧನಾತ್ಮಕವಾದ ಪಾಸಿಟಿವ್ವಾದ ಆಯಾಮ ಬರ್ತದೆ ಅನಿಸುತ್ತೆ ಕಾವ್ಯವಚನೆ मंजू मूसुकी दौड़े नवत बंद ಪಂಪನು ಮಾಡಿದ ಪ ಮುನ್ನ ಪಂಪನು ಮಾಡಿದುಂದು ವಿಪನ್ನತೆಯ ನೀ ಕವಿ ವಿಪನ್ನತೆಯ ನೀ ಕವಿಯು ಕಳೆದನು ವಿಪನ್ನತೆಯ ನೀ ಕವಿಯು ಕಳೆದನು ವಿಪನ್ನತೆಯನೀ ಕವಿಯು ಕಳೆದನು ವಿಪನ್ನತೆಯನೀ ಕವಿಯು ಕಳೆದನು ಚಿನ್ನರನ್ನಗಳಲ್ಲಿ ತೂ ಚಿನ್ನರನ್ನಗಳಲ್ಲಿ ತೂಗಿರೆ ಮುನಿವ ಮಾತಿನೊಳು ಮುನಿವ ಮಾತಿನೊಳು ಭಿನ್ ಭಿನ್ ಭಿನ್ನನಾಗೆ ಭಿನ್ನನಾಗೆ ಧನಂಜಯಂ ಭಿನ್ನಗೆ ಧನಂಜ ಸಂಪನ್ನಿ ರಿ ಭಿನ್ನಗೆ ಧನಂಜಯ ಸಂಪನ್ನ ನಿಹರ ಸಂಪನ್ನ ನಿರ್ಹರ ಸಂಪನ್ನ ನಿ ಋಪನ್ನಿಹರ ಭಿನ್ನಗೆ ಧನಂಜಯ ಸಂಪನ್ನ ನಿರ್ಹರ ಸಂಪನ್ನ ನಿರ್ಹರ ನವನ ಕರುಣೆಯ ಅವನ ಕರುಣೆಯ ಭಿನ್ನ ಕೆ ಅವನ ಕರುಣೆಯ ಅಭಿನ್ನ ರೂಪಕ್ಕೆ ಪದ್ಯ ಅಭಿನ್ನ ರೂಪಕ್ಕೆ ಪದ್ಯ ಚಿಂತಾಮಣಿ ದೇ ಸಾಕ್ಷಿ ಪದ್ಯ ಚಿಂತಾಮಣಿ ದೇ ಸಾಕ್ಷಿ ಕುಮಾರವ್ಯಾಸ ಭಾರತದ ವನಪರ್ವದಲ್ಲಿ ಬರುವಂಥ ಪದ್ಯ ಅದು ಕಿರಾತಾರ್ಜುನಿಯ ಪ್ರಸಂಗದಲ್ಲಿ ಪಂಪ ಕಿರಾತಾರ್ಜುನಿಯ ಪ್ರಸಂಗವನ್ನು ಬಹಳ ತೇಲಿಸಿಬಿಟ್ಟಿದ್ದಾನೆ ಅವನ ನಾಯಕ ಅರ್ಜುನ ನರ ಹಾಗಾಗಿ ನರನ ಕೈಯಲ್ಲಿ ಹರನ ಗಂಟಲನ್ನು ಒತ್ತಿಸಿಬಿಟ್ಟ ಮುಂದೆ ನೇಮಿ ಚಂದ್ರ ನರ ಹರನಂ ನರನ್ ಗಂಟಲೊತ್ತಿ ಅಂತೆಲ್ಲ ಹೇಳಿಬಿಟ್ಟ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರ್ಕೆ ಹರನಂ ನರನೊತ್ತಿ ಗಂಟಲಂ ಅಂತೆಲ್ಲ ಕವಿಗಳು ಏನು ಬೇಕಾದ್ರೂ ಮಾಡಿಬಿಡ್ತಾರೆ ಕಟ್ಟಿದರ ಮುಟ್ಟಿದರ ಮೆಟ್ಟಿದರ ಅದೇನು ಅಳವಗ್ಗಳ ಮೋ ಕವೀಂದ್ರರ ಅಂತೆಲ್ಲ ಕವಿಗಳು ಏನನ್ನೂ ಮಾಡಿಬಿಡ್ತಾರೆ ಅಂತ ಜಂಬ ಪಡಿಸ್ಬಿಡ್ತಾನೆ ಆದರೆ ವರ ಕೇಳಿ ಪಾಶುಪಥವನ್ನು ಪಡೆಯೋದಿಕ್ಕೆ ಅಂತ ಹೋಗಿದ ಪರಮ ಕರುಣಾಶಾಲಿಯಾದ ಹರನ ಕೃಪಾ ಕಾಂಕ್ಷಿ ಅರ್ಜುನ ತನ್ನ ಇಷ್ಟ ದೇವತೆಯ ಕೊರಳನ್ನು ಮೆಟ್ಟೋದು ಆಮೇಲೆ ಅವನೊಸಲನ್ನು ಮೆಟ್ಟೋದು ಆಗ ಅವನ ಮೂರನೇ ಕಣ್ಣು ತೆರೆದದ್ದು ನೋಡಿ ಹಾಂ ಹೇಳು ಇನ್ನು ನೀನು ನನಗೆ ಆಯುಧ ಕೊಡು ಅಂತ ಕೇಳೋದು ಇದು ತುಂಬ ನಾಟಕೀಯದಲ್ಲಿ ನಾಟಕೀಯ ಚೆನ್ನಾಗಿ ಇದು ಇದೇನಾಗ್ಬಿಡುತ್ತೆ ನರನಿಗೆ ಪರಮಾತ್ಮನನ್ನು ಸಮೀಕರಣ ಮಾಡಿದ್ರೆ ಆಗುವಂಥದ್ದು ನರರ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಕಾಣಬೇಕೇ ಹೊರತು ನರರನ್ನು ಪರಮಾತ್ಮನಿಗೆ ಸಮೀಕರಣ ಮಾಡಬಾರ್ದು ಅದು ಮಾಡಿಬಿಟ್ಟ ಪಂಪ ಏನು ಮಾಡೋದು ಒಲಗಿಸಿ ಬಾಳುವುದು ಕಷ್ಟ ಮಿಳಾಧೀನಾಥರ ರಾಜರನ್ನು ಒಲಿಸ್ಕೊಳ್ಳೋದು ಕಷ್ಟ ಆ ಪ್ರಯತ್ನ ಅಂತ ಅಂತನಿಸುತ್ತೆ ಸಮಸ್ತ ಭಾರತ ಹೇಳದ ಆದರೆ ಕುಮಾರವ್ಯಾಸ ಪಂಪನ ವಿರುದ್ಧ ಕೋರ್ಟಲ್ಲಿ ಕೇಸ್ ಹಾಕಲಿಲ್ಲ ಫೇಸ್ಬುಕ್ಕಲ್ಲಿ ಬೈದು ಬಿಟ್ಟು ಒಂದು ಲೇಖನ ಬರೀಲಿಲ್ಲ ಅಥವಾ ಟ್ವಿಟರ್ಗಳಲ್ಲಿ ಒಂದು ಇಪ್ಪತ್ತೆಂಟು ಟ್ವಿಟರ್ ಮಾಡಿ ಗಟರಲ್ಲಿ ಅಂತ ಒರಟಾಟ ಮಾಡತ್ವಲ್ಲ ನಮ್ಮ ಕಪ್ಪೆಗಳು ಒಟಗುಟ್ಟುವಂತೆ ಹಾಗೆ ಕೋಲಾಹಲ ಮಾಡಲಿಲ್ಲ ಅವನೇನು ಮಾಡಿದ ಸಿಡಿ ಅಪ್ಪು ಕೃಷ್ಣ ಭಟ್ಟರು ಪುಣ್ಯಾತ್ಮರು ಮಹಾನುಭಾವರು ಅವ್ರು ಹೇಳ್ತಾರೆ ಒಂದು ಡೊಂಕಾಗಿರುವ ಕಟ್ಟಿಗೆಯನ್ನು ತೋರಿಸಿ ಇದು ಡಂಕು ಇದು ಡೊಂಕು ಅಂತ ಸಾವಿರ ಬಾರಿ ಹೇಳೋಕೆ ಬದಲಾಗಿ ನೆಟ್ಟಗಿರುವುದನ್ನು ಒಂದನ್ನು ಪಕ್ಕಕ್ಕೆ ಅಂತ ಅದನ್ನು ಅವನು ಮಾಡಿದ ಮಹೋನ್ನತವಾದ ಮಾರ್ಗ ರಾಜಮಾರ್ಗ ಅದನ್ನು ಮಾಡಿದ ಅತ್ಯುತ್ತಮವಾಗಿ ಕಿರಾತಾರ್ಜುನಿಯ ಪ್ರಕರಣ ಬರೆದ ಅಲ್ಲಿ ತುಂಬ ಸೊಗಸಾಗಿ ಶಿವ ಮತ್ತು ಅರ್ಜುನ ಅವರ ಸಂಗ್ರಾಮದ ವರ್ಣನೆಯ ಪದ್ಯ ಇದೆ ನಾವುಗಳೆಲ್ಲ ಪ್ರಾಸಕ್ಕಾಗಿ ಪರದಾಡ್ತೀವಿ ಆದಿಪ್ರಾಸ ಅಂತೂ ಹೆಜ್ಜೆಜ್ಜೆಗೆ ತ್ರಾಸ ಕೊಡ್ತಾ ಇರ್ತದೆ ಆದಿಪ್ರಾಸಕ್ಕಾಗಿ ಎಷ್ಟೋ ಬಾರಿ ಪ್ರಾಸಕ್ಕೆ ದಾಸರಾಗಿ ಭಾವಕ್ಕೆ ಸಾವು ತಂದರು ಅಂತ ಒಂದು ಪ್ರಾಸಬದ್ಧವಾದ ಗಾದೆನೂ ಇದೆ ಆದರೆ ಅವನು ಪ್ರಾಸಕ್ಕೆ ಒಂದೊಂದು ಪ್ರಾಸಸ್ಥಾನದಲ್ಲಿ ಒಂದೊಂದು ಹೊಸ ಕಲ್ಪನೆ ಮಾಡ್ತಾನೆ ಒಂದು ಹೊಸ ಹೊಸ ಅಲಂಕಾರ ಮಾಡ್ತಾನೆ ಮಂಜು ಏನು ಪರ್ವತ ಮಂಜುವುದೇ ಹಾಲಾಹಲವ ನೆಂಜಲಿಸುವುದೇ ಒಡಬಶಿಕಿ ನೆನವುೇ ತುಷಾರದಲ್ಲಿ ಕಂಜನಾಳದಿ ಕಟ್ಟು ಕುಂಜರನು ಈ ಥರ ಒಂದೊಂದು ಪ್ರಾಸಕ್ಕು ಅರ್ಜುನ ತನ್ನ ಬಾಣಗಳನ್ನು ಶಿವನ ಮೇಲೆ ಬಿಡ್ತಿದ್ದಾನೆ ಶಿವ ಪಿನಾಕಪಾಣಿ ಅವನ ಮೇಲೆ ಇವನು ಬಾಣ ಬಿಡ್ತಾ ಇದ್ದಾನೆ ಅದು ಹೇಗಿದೆ ಪರ್ವತಕ್ಕೆ ಮಂಜು ಮುಸುಕಿದ್ರೆ ಅದಕ್ಕೆ ಭಯವಾಗುತ್ತೆ ಈ ದಾರಿಯಲ್ಲಿ ಬರುವಾಗ ಮಠಮಠ ಮಧ್ಯಾಹ್ನದಲ್ಲಿ ಕೂಡ ಕುಮಾರ ಪರ್ವತ ಇತ್ಯಾದಿಗಳ ಮೇಲೆ ಮಂಜು ಮುಸುಕಿತ್ತು ನೋಡಿ ಎಂಥ ದಿವ್ಯ ದರ್ಶನ ಅಂತ ಅಂದುಕೊಂಡ್ರು ಆ ಉನ್ನತಿ ನಮಗೆ ಪೂರ್ತಿ ಕಾಣದೇ ಇರೋದಕ್ಕೆ ಕಾರಣ ಪರ್ವತದ ಲೋಪ ಅಲ್ಲ ನಮ್ಮ ಕಣ್ಣಿನ ಲೋಪ ಉನ್ನತಿಯನ್ನು ನಮ್ಮ ಮಿತಿಗೆ ಅನುಸಾರವಾಗಿ ನಾವು ನೋಡಬಲ್ಲವು ಹಾಗೆ ಮಂಜು ಮುಸುಕಿದೊಡೆ ಏನು ಪರ್ವತ ಮಂಜುವುದೇ ಮಂಜಿಗೆ ಹತ್ತಿರ ಹೋದರೆ ಅದಕ್ಕೆ ಅಸ್ತಿತ್ವ ಇಲ್ಲ ದೂರದಲ್ಲೇ ಅಸ್ತಿತ್ವ ಹತ್ತಿರ ಹೋದರೆ ನಮ್ಮ ಪ್ರಮಾದಗಳಿದ್ದಂತೆ ಎದುರಿಸೋಕೋದ್ರೆ ಅವು ಇರೋದಿಲ್ಲ ಎದುರಿಸದಿದ್ದರೆ ದೊಡ್ಡದಾಗುತ್ತೆ ಮಂಜು ದೊಡೆಯೇನು ಪರ್ವತ ವಂಜುವುದೇ ಆ ಪ್ರಾಸಸ್ಥಾನಕ್ಕೆ ಅಂಜುವುದೇ ಹಾಲಾಹಲವ ನೊಣ ನೊಣಲಿಸುವುದೇ ನೊಣ ಎಲ್ಲದರ ಮೇಲೂ ಕೂತ್ಕೊಳ್ಳುತ್ತೆ ಮೇಧ್ಯದಿಂದ ಅಮೇಧ್ಯದವರೆಗೆ ಎಲ್ಲದರ ಮೇಲೆ ಓಡಾಡ್ತಾ ಇರುತ್ತೆ ಆದರೆ ಹಾಲಾಹಲದ ಮೇಲೆ ಅದೇನಾದರೂ ಕೂತರೆ ಬದುಕೋದು ಉಂಟ ಹಾಲಾಹಲವ ನೊಣನು ಎಂಜಲಿಸುವುದೇ ಒಡಬಶಿಖಿ ನೆನೆಬೋದೆ ತುಷಾರದಲ್ಲಿ ಬೆಂಕಿ ಮೇಲೆ ನೀರು ಇಬ್ಬನಿ ಅದು ಆರೋಗುತ್ತೆ ಆದರೆ ಸಮುದ್ರದ ಒಳಗಿರುವ ಬಡಭಾಗ್ನಿಗೆ ಬೆಂಕಿ ಆ ಬೆಂಕಿ ಮೇಲೆ ನೀರು ಬಿದ್ದರೆ ನೀರೊಳಗೆ ಇದೆ ನೀರನ್ನೇ ತಿಂದುಕೊಂಡು ಬದುಕತ್ತೆ ಅಂತ ಅದಕ್ಕೆ ಏನಾಗುತ್ತದೆ ಹೀಗಾಗಿ ಅರ್ಜುನ ಬಾಣಗಳನ್ನು ಬಿಟ್ಟರೆ ಶಿವನಿಗೆ ಅದು ಪುಷ್ಪಾರ್ಚನೆ ಆಗುತ್ತಷ್ಟೆ ಮನ್ಮಥನ ಬಾಣಗಳನ್ನೇ ತಡ್ಕೊಂಡವನಿಗೆ ಅರ್ಜುನನ ಬಾಣಗಳ ಕಷ್ಟವ ಪ್ರಣಯದ ಬಾಣದ ಮುಂದೆ ಪ್ರಳಯದ ಬಾಣಗಳು ಬಾಣಗಳಲ್ಲ ಇದು ಅಲ್ಲಿರ್ತಕ್ಕಂಥ ಶಕ್ತಿ ಹಾಗಾಗಿ ಮತ್ತೆ ಕಂಜನಾಳದಿ ತಾವರೆಯ ಬಳ್ಳಿಯಲ್ಲಿ ಕುಂಜರನ ಕಟ್ಟುವುದೆ ಆನೆಯನ್ನು ಕಟ್ಟೋದಕ್ಕಾಗುತ್ತೆ ನರಶರನ ಜೋಡಿನ ಜುಂಜು ಹೊಳಿಯಲ್ಲಿ ಜಾಹ್ನವೀಧರ ಜುಂಜು ಜುಂಜುವೊಳಿ ಅಂತಂದರೆ ಮಳೆಗಾಲದಲ್ಲಿ ಅಷ್ಟೋ ಇಷ್ಟೋ ಕಂಡು ಬೇಸಿಗೆಯಾಗಿ ಬತ್ತೋಗ್ಬಿಡ್ತಕ್ಕಂಥ ಸಣ್ಣ ದೊರೆ ಕೀರು ದೊರೆ ಅದು ಜಾಹ್ನವೀಧರನ ಅಂದರೆ ಜಾಹ್ನವಿ ಗಂಗೆ ಶಿವನನ್ನು ಕೊಚ್ಚಿ ಕರಗಿಸ್ಬಿಡಬೇಕು ಅಂತ ಬಂದವಳು ಆ ಅಂಥ ಗಂಗೆಯನ್ನೇ ಮುಡಿಯಲ್ಲಿ ಕಟ್ಟದಂಥ ಶಿವ ಅವನನ್ನು ಇವನ ಶರದ ಆ ಅನ್ನುವಲ್ಲಿ ಬಾಣ ನೀರು ಅಂತ ಎರಡೂ ಅರ್ಥ ಇದೆ ನರಶರನ ಜೋಡಿನ ಜುಂಜು ಬಳೆಯಲ್ಲಿ ಜಾಹ್ನವಿ ಇದ್ದಾರೆ ಜಾರುಬನೆ ಶಿವ ಜಾರಲಿಲ್ಲ ಗಂಗೆನೆ ಸಿಕ್ಕಾಕೊಂಡ್ಬಿಟ್ಲು ಇನ್ನೇನು ಮಾಡೋಕ್ಕಾಗಲಿಲ್ಲ ಹಾಗಾಗಿ ಒಬ್ಬ ಕೋಪಿಷ್ಟಳಾದ ಅಹಂಕಾರ ಭರಿತಳಾದ ಹೆಣ್ಣಿಗಾಗದೇ ಇರೋದು ಗಂಡಿಗೆ ಖಂಡಿತ ಆಗೋದಿಲ್ಲ ನಿಜವಾದ ರಹಸ್ಯ ಅದು ಹೆಣ್ಣು ತೆಗಾಯಿಸಿ ನಿಂತು ಬಿಟ್ರೆ ಗಂಡು ಏನೂ ಮಾಡೋಕ್ಕಾಗೋಲ್ಲ ಆ ಒಂದು ಕ್ಲೈಮ್ಯಾಕ್ಸ್ ಫ್ಲಾಶ್ ಪಾಯಿಂಟ್ ಫೈರ್ ಪಾಯಿಂಟ್ ಅಂತೀವಿ ಅಲ್ಲಿವರೆಗೂ ಹೆಣ್ಣನ್ನು ಹೋಗೋಕೆ ಬಿಡಬಾರ್ದು ಅದರೊಳಗೆ ಉಪಶಾಂತಿ ಮಾಡಬೇಕು ಅದು ಅಲ್ಲದೆ ಅರ್ಜುನ ಉಪವಾಸ ಮಾಡಿದವನು ಕಂಡಿರೇ ದೇವಿಯರು ತರನು ದಂಡತನವನ್ನು ಹಿಂದೆನೇ ಒಂದೆರಡು ಪದ್ಯಗಳ ಮುಂಚೆ ಬಂದಿತ್ತು ಶಿವ ಅರ್ಜುನನ ಜೊತೆ ಬಾಕ್ಸಿಂಗ್ ಮುಷ್ಟಿಯುದ್ಧ ಮಾಡ್ತಾ ಸೈಡ್ ವಿಂಗಿಗೆ ಬಂದು ಸ್ವಲ್ಪ ಅರ್ಜುನ ಗಾಳಿ ಎದುಸಲು ಬಿಡ್ತಾ ಇದ್ದ ಸೈಡ್ ವಿಂಗಿಗೆ ಬಂದು ಪಾರ್ವತಿಗೆ ನೋಡಿ ಕಂಡಿರೇ ಹೆಂಡತಿಯನ್ನು ಬಹುವಚನದಲ್ಲಿ ಮಾತಾಡಿಸ್ತಾನೆ ಶಿವ ಎಷ್ಟು ಗೌರವ ಕೊಡ್ತಾನೆ ಖಂಡೀಯರೇ ದೇವಿಯರು ನರನ ಉದ್ದಂಡತನವನ್ನು ನರನ ಉದ್ದಂಡತನ ನೋಡಿ ಉಪವಾಸ ಮಾಡಿದವನು ಇಷ್ಟು ತದುಕ್ತಾ ಇದ್ದಾನೆ ಇನ್ನು ಉಂಡಿದ್ದರೆ ಏನು ಗತಿ ಅಂತ ಕುಮಾರವ್ಯಾಸನ ಕಾವ್ಯದಲ್ಲಿ ಇಂಥ ಎಲ್ಲ ಸ್ವಾರಸ್ಯಗಳು ಬರುತ್ತವೆ ಶಿವ ಅಲ್ಲಾಡೋಲ್ಲ ಮತ್ತು ಭಕ್ತ ನೀನು ಮಾಡಿದ ಏನೋ ನನಗೆ ಸಂತೋಷವಾಯಿತಪ್ಪ ಮಕ್ಕಳು ಒದ್ದರೆ ಅದಕ್ಕಿಂತ ಆನಂದವ ಅವನು ಖೇದ ಪಂಕದೊಳದ್ದಿ ಸಂಕಟ ಅನ್ನುವ ಕೆಸರಿನಲ್ಲಿ ಅಳಗಿ ವಿಷಾದ ರಜದಲ್ಲಿ ಹೊರಳಿ ವಿಷಾದ ಅನ್ನುವ ಧೂಳಲ್ಲಿ ಹೊರಳಾಡಿ ಮತ್ತೆ ಭಯಶೋಕ ರಸ ನದಿಯೊಳು ಈಸಾಡಿ ಭಯ ಅಶೋಕ ನದಿಯಲ್ಲಿ ಈಜಾಡಿ ಇಷ್ಟೆಲ್ಲ ಸಂಕಟಪಟ್ಟು ಇಂಥ ಕೆಲಸ ಮಾಡಿದೆ ನಾನು ಇಂಥ ಅನ್ಯಾಯ ಮಾಡಿದೆ ಯೇಸು ಜನ್ಮದ ಜಾಡ್ಯ ಜವನಿಕೆಯಾಯಿತು ಎಷ್ಟು ಜನ್ಮ ಜನ್ಮಾಂತರಗಳ ಜಡತ್ವ ಜ್ಞಾನ ತೆರೆಯಾಗಿ ಬಿದ್ದುಬಿಡುತ್ತಲ್ಲ ಅಂತಂತಾನೆ ಆ ರೀತಿಯಾದ ಪ್ರಕರಣ ಒಂದು ಐವತ್ತು ರಸಭರಿತವಾದ ಪುದ್ದಿಗಳಿವೆ ಇಡೀ ಆ ಒಂದು ಕಿರಾತ ರೂಪಿಯ ಶಿವನ ಸಾಕ್ಷಾತ್ಕಾರಕ್ಕೆ ಹಿಂದೆ ಮುಂದೆ ಬೇಕಾದಷ್ಟಿದೆ ಒಂದು ಇನ್ನೂರು ಪದ್ಯಗಳ ಪ್ರಕರಣ ಮಾಡಿದ ಪಂಪನಿಗೆ ಕಲಾಪೂರ್ಣವಾದ ಪೂರ್ಣವಾದ ಉತ್ತರ ಕೊಟ್ಟ ಇದು ಬಹಳ ದೊಡ್ಡದು ಅಂದರೆ ನಾವು ರಚನಾತ್ಮಕವಾಗಿ ಉತ್ತರ ಕೊಡಬೇಕು ರಚನಾತ್ಮಕವಲ್ಲದ ರೀತಿ ಉತ್ತರ ಕೊಟ್ಟರೆ ಬೀದಿ ಕೂಗು ಹಾದಿ ಕೂಗು ಆಗುತ್ತೆ ಅನ್ನೋದಕ್ಕೆ ನಮ್ಮ ಕನ್ನಡದ ಪರಂಪರೆಯೇ ಸಾಕ್ಷಿಯಾಗಿದೆ ಈಗ ಮೂರನೇ ಆ ವರ್ತ ನೋಡೋಣ ಅವಧಾನಗಳೇ ಮೂರನೇ ಸುತ್ತಿಗೆ ಹೋಗೋದಕ್ಕಿಂತ ಮೊದಲು ಯಾವತ್ತು ಹಿಂದೋಳ ಕೇಳಿದ ಕೂಡಲೇ ಮುಂದೋಳ ಮುಂದೋಳ ಅಂತ ಹೇಳ್ತಾ ಇರ್ತೀನಿ ಅದರದ್ದೊಂದು ಒಂದು ಆರೋಹಣ ಆರೋಹಣ ಹೇಳಬೇಕು ಅಂತ ಅಯ್ಯೋ ಅಲ್ಲಿ ಅವರು ಇಷ್ಟು ಚೆನ್ನಾಗಿ ರಾಗ ಬಳಸಿದ್ರು ನರಶರದ ಜುಂಜು ಹೊಳೆಯಲ್ಲಿ ಜಾರು ಮನೆ ಸ ಗ ಮಧನಿಸ ಸಾನಿ ಧ ಸ ಅಂತ ಹಿಂಗೆ ಹೋರಾಡಿಕೊಂಡು ಓಲಾಡಿಕೊಂಡು ಬಂದದ್ದು ಉಯ್ಯಾಲೆ ಆ ಉಯ್ಯಾಲೆಯಲ್ಲಿ ತೂಗಾಡಿಸಿದಂತೆ ಆಯಿತು ಅರ್ಜುನನ ಬಾಣಗಳು ಅಂತ ಈಗ ನಿಷೇಧಾಕ್ಷರದ ನಾನು ಮುಂದೋಳದು ಕೇಳಿದ್ದು ಆರೋಹಣ ಅವರೋಹಣ ಮುಂದೋಳದು ಕೇಳಿದ್ದು ಅಯ್ಯೋ ಇಲ್ಲಿಗೆ ಅವರೋಹಣ ಮಾಡಬೇಕು ನಾನು ನಿಷೇಧಾಕ್ಷರಕ್ಕೆ ಇಲ್ದೇ ಸಮಯ ಆರೋಹಣ ಆಗ್ಬಿಡತ್ತೆ ನಮ್ಮ ಕಡೆ ಆಗಲಿ ನೀವು ಕಲ್ಲು ಅಂತ ಹೇಳಿದ್ರಲ್ಲ ನಮ್ಮ ಕಡೆ ಬಿದ್ದರೆ ಆಳಗೊಂದು ಕಲ್ಲು ಅಂತಿದೆ ಇಲ್ಲಿ ಅಕ್ಷರಕ್ಕೊಂದು ನಿಷೇಧ ಮಾಡಬೇಕಾಗಿದೆ வாயுவின் வாயு வாயுவின் நீ வாயுவின் நீலகம் வாயுவின் வாயுவின் காந்த பரஹ காந்தபதியே இன்னும் மொதலிக்கு நஷேத இல்ல பிர மொதலே பாதத ஆறனே அக்சர ಮೊದಲನೇ ಪಾದದ ಆರನೇ ಅಕ್ಷರ ಹ್ಞೂ ಹೇಳ್ತೀನಿ ಮುಂದುವರಿಸಿ ಣಕಾರ ಹಾಂ ಣತ್ವ ನಿಷೇಧ ವೃ ಈಗ ಮೊದಲನೇ ಸಾಲಿನ ಆರನೇ ಅಕ್ಷರ ಮೊದಲನೇ ಸಾಲಿನ ಆರನೇ ಅಕ್ಷರ ಇಲ್ಲಿ ನಿಷೇಧದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಪದ ಯಾವುದು ಅಂತ ಗೊತ್ತಾಗಿದೆ ಸಂಧಿ ಆಗುವ ಮೂಲಕ ಅದು ತೆಗೆದುಕೊಳ್ಳುವ ರೂಪ ಗೊತ್ತಾಗ್ತಾ ಇಲ್ಲ ಪ್ರಾವೃಟ್ ಅಂತ ಬರಲೇಬೇಕು ಮಳೆ ಆದರೆ ತೆಗೆದುಕೊಳ್ಳುವ ರೂಪ ಗೊತ್ತಾಗಲ್ಲ ಇದು ನಮ್ಮ ಕಡೆ ಒಂದು ಯಾವುದಾದ್ರೂ ಪ್ರಾಣಿಯನ್ನು ಬಲಿ ಕೊಡೋಕ್ಕೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಕ್ಯಾರೆಟನ್ನು ಒಂದು ಇನ್ನೊಂದು ಯಾವುದಾದ್ರೂ ಪದಾರ್ಥವನ್ನು ಅದರ ಮುಂದೆ ಹಿಂಗೆ ತೋರಿಸಿಕೊಂಡು ಹೋದರೆ ಅದು ಹಿಂಬಾಲಿಸಿ ಬರುತ್ತದೆ ಅಂತ ಹಾಗೆ ಒಂದು ಕ್ಯಾರೆಟ್ ಮುಂದೆ ತೋರಿಸ್ತಾ ಇದ್ದಾರೆ ಬಾ ಅಂತ ಆರನೇ ಅಕ್ಷರ ಅಲ್ವಾ ಆರನೇ ಅಕ್ಷರ ಕೊನೆಯ ಎರಡು ಅಕ್ಷರ ಹೇಳಿದ್ದೀನಿ ಏಳು ಎಂಟು ಕ ಕ ಅದಕ್ಕೆ ಮುಂಚಿಂದು ಹೇಳಿದ್ದೀನಿ ಶರಾ ಹೇಳಿದ್ದೀನಿ ಮುಂದಿನ ಎರಡು ಹೇಳಿಲ್ಲ ಇಲ್ಲ ಮತ್ತೆ ರಾ ಅಂತ ಹೇಳಿದ್ದೀನಿ ಹ್ಞೂ ವಾ ಹ್ಞೂ ಹಾಂ ಪ್ರಾಬ್ಲಮ್ ಚಂಡಿ ಚಂಡಿ ಅಂತ ಹೇಳಿದ್ರು ಚಂಡಿ ಚಂಡಿ ಅಂತ ಹೇಳಿದ್ರಿ ಹಾ ಚಂಡಿ ಅದೇ ಮತ್ತೆ ನತ್ವ ವೇಣುಷೇಧ ನತ್ವ ಅಸೂಯೆ ಎಷ್ಟು ನೋಡಿ ಒಳ್ಳೆ ಪದ್ಯ ಕೇಳಿದ ಕೂಡಲೇ ಅಲ್ಲಿಂದ ಸ್ವರ ಬರ್ಲಿಕ್ಕೆ ಶುರುವಾಯಿತು ಮೇಲಿಂದ ಸ್ವರ ಬರ್ತಾ ಉಂಟು ಏನು ಒಳ್ಳೆ ಪದ್ಯ ಕೇಳಿದ ಮೇಲೆ ಮೇಲಿಂದ ಸ್ವರ ಬರ್ತಾ ಉಂಟು ಅಂತ ಬರ್ಬೋದು ತೆಪ್ಪ ಅಣಗಿಸಲುಬಹುದು ಅಡ್ಧಿ ಧಿ ಮೂರನೇ ಸಾಲಿನಲ್ಲಿ ನಾಲ್ಕು ಮತ್ತು ಐದನೇ ಅಕ್ಷರಗಳು ಹ್ಞೂ ಮೂರನೇ ಸಾಲಿನ ನಾಲ್ಕು ಮತ್ತು ಐದು ಹ್ಞೂ ಅವಧಾನಗಳು ಮೂರನೇದು ಕೊಟ್ಟಿದ್ದೀನಿ ನಾಲ್ಕನೇದು ಕೊಟ್ಟಿ ಕೊಟ್ಟಿಲ್ಲ ಮೂರನೇದು ಕೊಟ್ಟಿಲ್ಲ ಮೂರನೇ ಸಾಲಿಂದಲ್ವಾ ಮೂರನೇ ಸಾಲ ಮೂರನೇ ಸಾಲ ಎರಡನೇ ಸಾಲಲ್ಲಿ ಕೊಟ್ಟಿದ್ದೀನಿ ಅವಧಾನ ಆಗುವಾಗ ನವಿಲು ಬಂದದ್ದು ಹಾಂ ಓಹೋ ತುಂಬ ಸಂತೋಷ ಅದು ಸಪಿಚ್ಛವಾದ ಮಯೂರವನ್ನು ನೋಡೋದು ಮತ್ತು ಸಂತೋಷ ಅಲ್ಲಿ ಗಂಡು ನವಿಲು ಪ್ರಾವರಣ ಬಂತಲ್ವಾ ಅದಕ್ಕೆ ಮೂರನೇ ಸಾಲಿನ ಮೂರು ನಾಲ್ಕು ನಾಲ್ಕು ಐದು ನಾಲ್ಕು ಐದು ನಾಲ್ಕು ಐದು ಪುನಃ ಅಂತ ಎರಡು ಅಕ್ಷರ ಎರಡನೇ ಅಕ್ಷರ ಕೊಟ್ಟಿದ್ದೆ ಮತ್ತಿನ್ ಅಲ್ಲಿ ಕೊಟ್ಟಿರಲಿಲ್ಲ ಅದಕ್ಕೆ ಮುಂಚಿನ ಆಚಿನ ಅಕ್ಷರ ತರ ಚ ತರ ಚ ನಾಲ್ಕು ತರ ಐದು ಚ ರೇಪ ನಿಷೇಧ ಹಾಂ ರೇಫ ನಿಷೇಧ धीरा बरबार प्रावृत धीमान मान निधान है निषेध ही स

ग्रे मूर्ने पादाल्वे <laughs> सभा ग्रे तकार निषेधा सौ सभा ग्रे असौ अलिजा सालमु गीत प्रावरड् धीमान सभा ग्रे सौ ಇಲ್ಲಿ ಮೊದಲನೇ ಸಾಲನ್ನು ಹೇಳಬೇಡಿ ಒಂದು ಅಕ್ಷರ ಉಳಿದಿದೆ ಹಾಂ ಒಂದು ಅಕ್ಷರ ಉಳಿದಿದೆ ಮೊದಲನೇ ಸಾಲಿನಲ್ಲಿ ಹಾಂ ಶ್ರಮಾ ಆದಮೇಲೆ ಮೂರನೇ ಅಕ್ಷರ ಇದೆ ದುಸ್ಸು ಶ್ರಮಾಸುರಾಂತಕಾ ಚಂಡೀ ಅಂತ ಸಾಲ ಆಯಿತು ತ್ಯಾ ತ್ಯಾಮ್ಮ ಅಂತ ಹೇಳಿದ್ರು ಹಾಂ ತ್ಯಾ ಹೇಳಿದ್ರಿ ನಾಲ್ಕನೇ ಅಕ್ಷರ ತ್ಯಾನಕನೇ ಅಕ್ಷರ ಹಾಂ ನಾಲ್ಕನೇ ಹೇಳಿದ್ರಿ ಹಾಂ ಶ್ರಮ ಶ್ರಮ ದೈತ್ಯಾಂತಕ ಶ್ರಮ ಶ್ರಮದೈತ್ಯಂತಕ ಶ್ರಮದೈತ್ಯ ಚಂಡಿ ಶ್ರಮದೈತ್ಯಂತಕ ದೈತ್ಯಾಂತಕ ಚಂಡಿ ಚಂಡೀ ದೈತ್ಯಾಂತಕ ಚಂಡಿ ಈಗ ಸಮಸ್ಯೆಯ ಮೂರನೇ ಸಾಲು ಕವೆರತ್ನಜಾ ಬಾಹು ಬಂಧೇ ಬಂಧೇ ವಿಲಗ್ನ कवेरत्मजा बाहुबन्धे विलग्नो घटे सम्भवो घटे सम्भवो घटे सम्भवः कन्दे गर्भक्घटे सम्भवः कन्दे गर्भ किलैशः घटे सम्भवः कन्दि गर्भक्किलैशः कर्भीश

ಪದ್ಯವನ್ನು ಪೂರ್ತಿ ಮಾಡಿದ್ದಾಗಿದೆ ತಾತ್ಪರ್ಯ ಏನೆಂದರೆ ಅಗಸ್ತ್ಯ ಕುಂಭಸಂಭವ ಸಮುದ್ರವನ್ನು ಆಪೋಷಣ ತೆಗೆದುಕೊಂಡು ಹೊಟ್ಟೆಯಲ್ಲಿಕೊಂಡವನು ಈಗ ಕವೇರ ಮಹರ್ಷಿಯ ಮಗಳಾದ ಲೋಪಾಮುದ್ರೆಯನ್ನು ಕಾವೇರಿ ಅನ್ನುವ ನದಿ ರೂಪದಲ್ಲಿ ಹರಿದವಳು ನಮ್ಮಲ್ಲಿ ನದಿ ರೂಪದಲ್ಲಿ ಹರಿದಂತಹ ಮಹರ್ಷಿ ಪತ್ನಿಯರು ಪ್ರಮುಖವಾಗಿ ಇಬ್ಬರು ಇನ್ನು ಅನಸೂಯ ಮೊದಲಾದವರೆಲ್ಲ ದಂಗೆ ಮೊದಲಾದವರನ್ನ ಹರಸಿದವರೆಲ್ಲ ಇದ್ದಾರೆ ಅರೆ ಇವರಿಬ್ಬರು ಒಬ್ಬಳು ಕೌಶಿಕಿ ವಿಶ್ವಾಮಿತ್ರನ ಪತ್ನಿಯಾಗಿ ಕೋಸಿ ನದಿ ಅಂತ ಉತ್ತರ ಭಾರತದಲ್ಲಿ ಈಗಲೂ ಪ್ರಸಿದ್ಧವಾದಂಥದ್ದು ಮತ್ತು ಈಕೆ ನಮ್ಮ ಲೋಪಾಮುದ್ರಾದೇವಿ ಅಗಸ್ತ್ಯ ಪತ್ನಿ ಆಕೆ ಹಾಗೆ ನದಿಯಾಗಿ ಹರಿಯುವುದೊಳಗೆ ಗಣಪತಿಯ ಪಾತ್ರವೂ ಇದೆ ಅಂತ ಕಾವೇರಿ ಪುರಾಣ ಇತ್ಯಾದಿಗಳಲ್ಲಿ ನಮಗೆ ಗೊತ್ತಾಗುತ್ತದೆ ಅವಳು ನದಿ ರೂಪವಾಗಿ ಹರಿತಾ ಇದ್ದರಿಂದ ಅವಳು ಕಾವೇರಿ ನದಿಯೂ ಆಗಿದ್ದಾಳೆ ಕವೇರ ಆತ್ಮಜೆ ಕವೇರ ಮಹರ್ಷಿ ಮಗಳು ಅಂತ ಆಮೇಲೆ ಅವಳನ್ನು ಅವಳು ಅಪ್ಪಿಕೊಂಡ್ಳು ಅವಳ ಅಪ್ಪುಕಿಯಲ್ಲಿ ಗಂಡ ಇದ್ದ ಮತ್ತು ಅವನು ಚುಂಬಿಸಿದ ಸಮುದ್ರವನ್ನೇ ತನ್ನೊಳೊಳಗೆ ತುಂಬಿಸಿಕೊಂಡವನು ಅವಳನ್ನು ಮುದ್ದಿಸಿದಾಗ ಅದು ಬಾಯಿಗೆ ಮುದ್ದೆ ಕೊಟ್ಟಾಗ ಅವನ ಒಳಗಿರತಕ್ಕಂಥ ನೀರು ಪ್ರಾಯಶಃ ಜೊಲ್ಲಿನ ರೂಪದಲ್ಲಾದರೂ ಆದರೂ ಇವಳಿಗೆ ಸೇರಿರಬೇಕು ಹೀಗೆ ನೋಡಿದಾಗ ನದಿಯೊಳಗೆ ಸಮುದ್ರ ಸೇರಿದ್ದು ಹೌದೇ ಹೌದಲ್ವೇ ಮೊದಲಿಗೆ ಅವನೊಳಗೆ ಸಮುದ್ರ ಅವನು ಇವಳು ತೋಳತಕ್ಕೆ ಒಳಗೆ ಹಾಗೂ ಇದೆ ಮತ್ತು ಇನ್ನೂ ಬೇಕು ಅಂದರೆ ಹೀಗೂ ಇದೆ ಅಂತ ಆ ಕೀಲಕವನ್ನು ಆ ರೀತಿಯಾಗಿ ತೆಗೆದುಕೊಂಡು ಪರಿಹಾರ ಮಾಡಿದ್ದಾಯಿತು ಗಂಭೀರವಾದ ರೀತಿಯಲ್ಲಿ ಮತ್ತೊಂದು ಬಗೆಯಲ್ಲಿ ಪರಿಹಾರ ಮಾಡಬಹುದು ಸ್ವಲ್ಪ ಕುಚೋದ್ಯಕ್ಕಾಗಿ ವಿನೋದ ರೂಪದ ಪರಿಹಾರವನ್ನು ಮಾಡಿದ್ದೀನಿ ಇನ್ನು ಅಲಂಗಾರ್ನ ಅಲಂಗಾರ ತರಬೇಕಾಗಿದೆ ಅಲಂ ಗಾರು ಅಲಂ ತರಬೇಕಾಗಿದೆ ದತ್ತಪಥದಲ್ಲಿ ಕಾರ್ಕಳ ಕೋಲಾರ ಅಲಂ ಗಾರು ಕಣೆಗಳ ಕಾರ್ಕಳ ದುಳ್ಭೂಷಣ ಮಿರೇ ಕೋಲಾರ ಕೊರಳ ನುರುಳಿಸು ಕೋಲಾರ ಕೊರಳ ಉರುಳಿ ಉರು ಉರುಳಿಸಿ ಉರುಳಿಸೆ ಪಾಯ್ ಗುಂ ಕೋಲಾರ ಕೊರಳ ನುರುಳಿಸೆ ಪಾಯ್ ಗುಂ ಕೋಲಾರ ಕೊರಳ ಕೋರಳ ನುರುಳಿಸೆ ಪಾಯ್ ಗುಂ ಉರುಳಿಸೆ ಪಾಯ್ಗುಂ ಉರುಳಿಸೆ ಪಾಯ್ ಗುಂ ಯುದ್ಧಕ್ಕೆ ಹಳಬರ ಬಂದದ್ದು ಅಂತ ಕಾಣ್ತದೆ ಹಾಂ ಯುದ್ಧಕ್ಕೆ ಸ್ವಲ್ಪ ಮುದುಕರೆ ಬಂದಿದ್ದಾರೆ ಅಂತ ಕಾಣ್ತದೆ ಕೋಲ್ ಹಿಡ್ಕೊಂಡು ಬಂದಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿ ಭೀಷ್ಮನಂತ ವೃದ್ಧರು ಬರ್ತಾರೆ ಹತ್ತು ದಿವಸ ನಿಂತ್ಕೋತಾರೆ ಅವನಿಗೆ ಹೋಲಿಸಿದ್ರೆ ತರುಣನಾದಂಥ ಕರ್ಣ ಎರಡು ದಿವಸನೂ ಇಲ್ಲ ಸರಿಯಾಗಿ ಎರಡು ದಿವಸನೂ ಇಲ್ಲ ಉರುಳಿಸುವುದು ಉರುಳಿಸಿ ಮೂರನೇ ಪಾದದ ಕೊನೆಯ ಮೂರು ಅಕ್ಷರಗಳು ಹಾಂ ಪ್ರಚಾ ಹೇಳಿದ್ದೆ ಪ್ರಚಾ ಹೇಳಿದ್ದೆ ಹ್ಞೂ ಕೊನೆ ಮೂರಕ್ಷರ ಮಳೆ ಬರುವಾಗಲೇ ಛತ್ರವನ್ನು ತಿರುಗಿಸಿ ಹೇಳಿದ್ದೆ ಅವರಿಗೆ ಮದ್ ಬಿತ್ತಿಹಿ ಮದ್ಭಿತ್ತಿ ಮದ್ಭಿತ್ತಿ ಬಿತ್ತಿ ಮುಂದೆ ಸಂಧಿ ಮಾಡ್ತೀನಿ ಮದ್ಭಿತ್ತಿ ಸಾಕು ಅಲಮ್ಮ ಆಲಮ್ಮ ಯಾವ್ದು ಮಾಡ್ಕೊಂಡಿದ್ದೀರಾ ಹ್ಮ್ ಊಣೆಯಿಲ್ಲದಲಂಕೃತಿ ಊ ಹ ಕಣೆ ಹಾ 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 ಹ ಎಣಕೃತಿ ಇದು ಎಣೆ ಇದು ಎಣೆ ಇದು ಎಣೆ ಇಲ್ಲದಲಂಕೃತಿ ಇದು ಸಾಲು ಮುಗಿದು ಮುಗೀತು ಈ ರೀತಿಯಾದದ್ದು ಬಾಣುಗಳ ಪ್ರಯೋಗವೇ ಎಣೆಯಿಲ್ಲದ ಅಲಂಕೃತಿ ಯಾವುದಕ್ಕೆ ಅಂತ ಮೊನೆ ಕೊನೆಗೆ ಮೂರನೇ ಸಾಲಿನಲ್ಲಿ ನಾಲ್ಕನೇ ಸಾಲಲ್ಲಿ ಪರಿಹಾರ ಕೊಡ್ತೀನಿ ಈಗ ನಾಟಕ ವಚನ ಗುಳಿಕ ಅಷ್ಟಮಯ ಗೃಹೀತ ಔಷಧಂಚ ನಜಾನೆ ಜೀವಿಷ್ಯತಿ ಮರಿಷ್ಯತಿ ವಾಯಿತಿ ಉದಕ ಉದಕಂ ఇదం ఇదం ఉదాహరణ ఇదముదాకం గూళికాం ఉద్ఘాట నల్ ఇం దా ఆవిష్టాఖు భవత్ మూర్ఖవైద్య వృథావృద్ధ ప్రాణినాం అంతకమపి జీషే కథమేనేేమ్ సర్పేణ వ్యాపాదిదేతి వ్యాపాదేతి వద్రాం శాస్త్రమస్తి అస్తి प्रभूतमपि सार्ध सार्धसहस्रमपि ब्रूहि ब्रूहि वैद्यशास्त्रं शृणोतु भवति वातिकाः पैतिकाश्चैव श्लै श्लै <laughs> वातिकाः पैतिकाश्चैव श्लै <laughs> श्लै पुस्तकं पुस्तकं अहो वैद्यस्य भिरूपता एकपदे विस्मृता भवतु मम वयस्य एव इदं पुस्तकं श्रणातु भवति वाटिका पैत्रिकाश्चैव श्लेष्मिकाश्च महाविषाः त्रिणी सर्पा भवन्ति एते त्रिणी सर्पा भवन्त्येते चतुर्थो नाधिगम्यते अयम् अपशब्दः त्रयस सर्पा इति वक्तव्यम्

ಪ್ರಹಸನಗಳಲ್ಲಿಯೇ ತುಂಬ ರಮಣೀಯವಾದದ್ದು ಇದು ಶುದ್ಧ ಅನ್ನುವ ವರ್ಗಕ್ಕೆ ಸೇರಿದಂತಹ ಪಲ್ವ ಮಹೇಂದ್ರವರ್ಮ ಅಥವಾ ಬೋಧಾಯನ ಕವಿ ಅಂತ ಕವಿ ಯಾರು ಅನ್ನೋದ್ರ ಬಗ್ಗೆ ಎರಡು ಪಕ್ಷಗಳು ಎರಡು ಅಭಿಮತಗಳು ಉಂಟು ಆ ಯಾವುದೋ ಒಬ್ಬ ಕವಿ ವರಕವಿ ನಿಜವಾಗೂ ಹಾಸ್ಯರಸವನ್ನು ನಿಜವಾಗಲೂ ಹಾಸ್ಯರಸವನ್ನು ಅಷ್ಟು ಚೆನ್ನಾಗಿ ನಿರ್ಮಾಣ ಮಾಡಬಲ್ಲಂತಹ ಶ್ರೇಷ್ಠ ಕವಿ ಬರೆದಂಥದ್ದು ಭಗವದಜ್ಜುಕೀಯಂ ಅಥವಾ ಭಗವದಜ್ಜುಕಂ ಅನ್ನುವ ಪ್ರಹಸನ ಏಕಾಂಕ ಪ್ರಹಸನ ಅದರೊಳಗೆ ಕಡೆ ಕಡೆಯ ಭಾಗದಲ್ಲಿ ಬರ್ತಕ್ಕಂಥದ್ದು ಕಥೆ ಸಂಕ್ಷಿಪ್ತವಾಗಿ ಹೀಗಿದೆ ಒಬ್ಬ ಜ್ಞಾನಿಯಾದ ಗುರು ಸಿದ್ಧ ಕೂಡ ಮಂತ್ರವಿದ್ಯೆಯಲ್ಲಿ ತಂತ್ರವಿದ್ಯೆಯಲ್ಲಿ ಪರಕಾಯ ಪ್ರವೇಶಾದಿಗಳಲ್ಲಿ ಕೂಡ ಸಿದ್ಧಿ ಇರತಕ್ಕಂಥವನು ಅವನಿಗೆ ದಂಡಪಿಂಡವಾದಂಥ ಶಿಷ್ಯ ಶಾಂಡಿಲ್ಯ ಭಗವಾನ್ ಗುರು ಶಿಷ್ಯ ಶಾಂಡಿಲ್ಯ ಅವರಿಬ್ಬರೂ ಉದ್ಯಾನದಲ್ಲಿ ಪಾಠ ಪ್ರವಚನ ನಡೆಸ್ತಾ ಇರ್ತಾರೆ ಗುರು ಶಿಷ್ಯನಿಗೆ ಪಾಠ ಆಡ್ತಾನೆ ಶಿಷ್ಯನಿಗೆ ಮನಸ್ಸಿರೋಲ್ಲ ಅಲ್ಲಿ ಊರಿನ ಒಬ್ಬ ಪ್ರಮುಖ ಗಡಿಕೆ ವಸಂತ ಸೇನೆ ಎನ್ನುವಳು ಬಂದಿದ್ದಾಳೆ ಅವಳನ್ನು ನೋಡಿ ಶಿಷ್ಯನಿಗೆ ಬಾಯಲ್ಲಿ ನೀರು ಇರುತ್ತೆ ಆಗ ಗುರು ಬಾಯಿ ಮುಚ್ಕೊಂಡಲ್ಲಿ ಪಾಠ ಹಾಕಲಿ ಅಂತ ಇರ್ತಾನೆ ಅಷ್ಟೊತ್ತಿಗೆ ಯಮದೂತ ಬರ್ತಾನೆ ಆ ಯಮದೂತನಿಗೆ ಒಂದು ಕೆಲಸ ಇರುತ್ತೆ ವಸಂತ ಸೇನೆಯನ್ನು ಕೊಲ್ಲಬೇಕು ಅಂತ ಅದಕ್ಕೆ ಅವನು ಹಾವಿನ ರೂಪದಲ್ಲಿ ಬಂದು ಕಚ್ಚಿ ಹೊಟ್ಟೋಗ್ತಾನೆ ಆಮೇಲೆ ಶಿಷ್ಯ ಬಂದು ಗುರುವನ್ನು ಬೇಡ್ಕೋತಾನೆ ಅಷ್ಟು ಸುಂದರಿ ಊರಿಗೆಲ್ಲ ಭೂಷಣೆ ಅವಳನ್ನು ನೀವು ಬದುಕಿಸಿ ಅಂತ ಚೇಚೆ ಅದು ಮೃತ್ಯುವಿಗೆ ಇರುವಂಥದ್ದು ಶರೀರ ನೀನು ಅದಕ್ಕೆ ಯೋಚನೆ ಮಾಡಬೇಡ ಜಾತಸಿಯ ಧ್ರುವ ಮೃತ್ಯು ಅಂತೆಲ್ಲ ದಬಾಯಿಸ್ತಾನೆ ಅಯ್ಯೋ ಪಾಪಿ ವೃಥಾಮುಂಡ ಅಂತೆಲ್ಲ ಬೈತಾನೆ ಸುಮ್ಮನೆ ತಲೆ ಬಳಸ್ಕೊಂಡಿದ್ದೆ ಬಿಟ್ಟಿಗೆ ಇಷ್ಟು ಸುಂದರಿ ನೀನು ಬದುಕಿಸದೇ ಇದ್ದರೆ ನಿನ್ನ ಎಲ್ಲ ಸಿದ್ಧಿಗಳಿಗೇನು ಪ್ರಯೋಜನ ಅಂತ ಅವಳು ಹೆಣದ ಹತ್ರವೇ ಅಳ್ತಾ ಇರ್ತಾನೆ ಆಗ ಗುರು ಇವನಿಗೆ ವಿದ್ಯೆ ಮಹತ್ವ ಏನು ಅಂತ ತೋರಿಸ್ಬೇಕು ನಾನು ಪರಕಾಯ ಪ್ರವೇಶ ಮಾಡಿ ಅವಳನ್ನು ಬದುಕಿಸ್ದಂತೆ ಮಾಡ್ತೀನಿ ಮತ್ತೆ ಅವನಿಗೆ ಗೊತ್ತಾಗುತ್ತೆ ಪಾಠ ಕಲಿಯೋಕ್ಕೆ ಬರ್ತಾನೆ ಅಂತ ತನ್ನ ಶರೀರವನ್ನು ಬಿಟ್ಟು ಅಲ್ಲಿ ಪರಕಾಯ ಪ್ರವೇಶ ಮಾಡ್ತಾನೆ ಅವಳು ಎದ್ದು ಬಂದ ತಕ್ಷಣ ಶಾಂಡಿಲಿನ ಬಹಳ ಸಂತೋಷ ಅದಕ್ಕೆ ಮುಂಚೆ ಬದುಕಿದ್ದಾಗಿ ಇವಳು ಮೈ ಮುಟ್ಟೋದಕ್ಕೆ ಸಿಕ್ಕಾಪಟ್ಟೆ ದುಡ್ಡು ಕೊಡಬೇಕಿತ್ತು ಈಗ ಯಾರೂ ಇಲ್ಲ ಈಗ ಮೈ ಮುಟ್ಬೋದು ಅಂತ ಹೆಣವನ್ನು ಮುಟ್ತಾಯಿರ್ತಾನೆ ಅವಳು ಸಖಿ ಬಂದವಳು ಓಡ್ ಹೋಗಿ ಸತ್ತೋದ್ಲು ಇವಳು ವಿಶ್ವವಿದ್ಯಾ ಮತ್ತು ಬೇಕು ಅಂತ ಅವ್ರ ತಾಯಿಯನ್ನು ಮತ್ತು ವೈದ್ಯನನ್ನು ಕರ್ಕೊಂಡು ಬರೋಕ್ಕಿಂತ ಅವಳು ಓಡ್ ಹೋಗಿರ್ತಾಳೆ ಆಗ ಇವನ ಶಿಷ್ಯ ನೋಡಿ ಬದುಕಿಬಿಟ್ಲಲ್ಲ ಅಂತ ಸಂತೋಷಪಟ್ಟಾಗ ಶಾಂಡಿಲ್ಯ ಏಹಿ ಅಧೀಶ್ವ ಅಂತ ಶುರು ಮಾಡ್ತಾಳೆ ಬಾಪ ಶಾಂಡಿಲ್ಯ ಪಾಠ ಕಲಿಂತ ಅಂತ ಪಾಠ ಹತ್ರಾಪಿ ಅಧ್ಯಯನಂ ಇಲ್ಲೂ ಕೂಡ ಪಾಠವೇನಾ ಅವನಿಗೆ ಇನ್ನೇನೋ ಬೇಕಾಗಿರುತ್ತೆ ಮಾಟ ಅದು ಸಿಗ್ತಾ ಇರೋದಿಲ್ಲ ಗುರು ಇಲ್ಲಿ ಶರೀರದಲ್ಲಿ ಪ್ರವೇಶ ಮಾಡಿದ್ದಾನೆ ಭಗವತಿ ಭಗವಾನ್ ಅಜ್ಜುಕಿಯ ಶರೀರದಲ್ಲಿ ವೈಶ್ಯ ಶರೀರದಲ್ಲಿ ಪ್ರವೇಶ ಮಾಡಿದ್ದಾನೆ ಅಷ್ಟೊತ್ತಿಗೆ ಯಮದೂತ ಬರ್ತಾನೆ ಅವನು ತಪ್ಪು ಮಾಡಿದ್ದಾನೆ ಅಲ್ಲೂ ಹಾಗೆ ರಾಂಗ್ ಕೋಡ್ಗಳು ಏನೋ ಆಗಿತ್ತು ಅಂತ ಅನಿಸುತ್ತೆ ಇನ್ಯಾವುದೋ ಊರಿನ ವಸಂತ ಸೇನೆಗೆ ಬದಲಾಗಿ ಈ ಊರಿನ ವಸಂತ ಸೇನೆಯನ್ನು ಕೊಂದಿರ್ತಾನೆ ಅದಕ್ಕೆ ಜೀವ ಮತ್ತೆ ತುಂಬೋಣ ಅಂದರೆ ಆಕ್ಯುಪೈಡ್ ನೋ ವೇಕೆನ್ಸಿ ನೋಡಿಬಿಟ್ಟು ಗುರುವಿನ ಶರೀರದಲ್ಲಿ ಹಾಕ್ಬಿಡ್ತಾನೆ ಅಷ್ಟೊತ್ತಿಗೆ ತಾಯಿ ಸಖಿ ಮತ್ತು ಅವಳ ಬಾಯ್ ಫ್ರೆಂಡು ರಾಮಿಲಾ ಅಂತ ಅವನು ಬರ್ತಾನೆ ಮ ರಾಮಿಲಾ ಪರಿಶ್ಮ ಮಾಮ್ ಅಂತ ನನ್ನನ್ನು ಅಂತ ಭಗವನ್ ಇದೇನಿದು ಅಪ್ಪುಕೊಳ್ಬೇಕೆ ನಿಮ್ಮನ್ನು ಅಂತ ಅವನು ಅಂಜುತ್ತಾನೆ ಆ ತಾಯಿ ಮಗಳ ಹತ್ರಕ್ಕೆ ಬಂದ ಚಿ ನೀನು ಶೂತ್ರಳು ನಿನ್ನ ದೂರ ಇರು ಮೈಲಿಗೆ ಮಾಡಬೇಡ ಅಂತ ಈ ಗುರು ಅವಳ ಶರೀರದಲ್ಲಿ ಪ್ರವೇಶ ಮಾಡಿ ಹೇಳ್ತಾನೆ ಇದೇ ನನ್ನ ತಾಯಿ ಹೀಗಂತಿದ್ಯಾ ಅಂತ ಅಲ್ಲಿವರೆಗೂ ಪ್ರಾಕೃತದಲ್ಲಿ ಮಾತಾಡ್ತಾ ಇದ್ದವಳು ಸಂಸ್ಕೃತದಲ್ಲಿ ಮಾತಾಡೋಕೆ ಶುರು ಮಾಡಿಬಿಡ್ತಾಳೆ ಅದೊಂದು ಸಮಾಷೆ ಆಮೇಲೆ ಈ ಸನ್ಯಾಸಿ ಮಾತಃ ಅಂತ ಹೇಳ್ಬಿಟ್ಟು ಅಮ್ಮನ ಹತ್ರಕ್ಕೆ ಓಡೋಗ್ತಾನೆ ಅಂದರೆ ಸನ್ಯಾಸಿ ಶರೀರದಲ್ಲಿ ಇರತಕ್ಕಂಥ ಅಜ್ಜಿಕೆ ಭಗವನ್ನಂತ ಕಾಲಿಗೆ ಬೆಳೋದಕ್ಕೆ ಹೋದಾಗ ನೀನು ತಾಲ್ ಕಾಲಿಗೆ ಬೀಳಬೇಡ ನೀನು ಅಮ್ಮ ಅಂತ ಈ ರೀತಿಯಾಗಿ ಕಾಮಿಡಿ ಆಫೇರಸ್ ತುಂಬ ನಡೀತಾ ಇರುತ್ತೆ ಶೇಕ್ಸ್ಪಿಯರ್ಗೇನಾದರೂ ಈ ವಿಷಯ ಹೊಳೆದಿದ್ದರೆ ಅವನು ಎಂಥ ಒಳ್ಳೆಯ ನಾಟಕ ಬರಿತಾ ಇದ್ನೋ ಅವನು ಅವಳಿ ಜವಳಿನ ಇಟ್ಕೊಂಡು ಹೀರೋಗಳು ಇಬ್ಬರು ಮತ್ತು ಅವರ ಅಸಿಸ್ಟೆಂಟ್ಗಳಿಬ್ಬರು ಒಟ್ಟು ನಾಲ್ಕು ಜೋಡಿ ಇಟ್ಕೊಂಡು ಇಬ್ಬರು ಅವಳಿ ಜವಳಿ ಸೆಟ್ಟನ್ನು ಇಟ್ಟುಕೊಂಡು ಕಾಮಿಡಿ ಆಫ್ ಎರಸ್ ಮಾಡಿದ ಇಲ್ಲಿ ಇಬ್ಬರನ್ನೇ ಇಟ್ಟುಕೊಂಡು ಎಷ್ಟು ತಮಾಷೆ ಮಾಡಿಸ್ತಾ ಇದ್ದಾನೆ ಒಂದೇ ಅಂಕದಲ್ಲಿ ಕವಿ ಪರಕಾಯ ಪ್ರವೇಶ ಅನ್ನುವ ಒಂದು ತಂತ್ರ ಬಳಸ್ಕೊಳ್ಳುವ ಮೂಲಕ ಅಂದರೆ ಅಲೌಕಿಕಗಳು ಎಷ್ಟು ಚೆನ್ನಾಗಿ ಒದಗಿ ಬರ್ಬೋದು ಅಂತ ಗೊತ್ತಾಗುತ್ತೆ ಆ ಸನ್ನಿವೇಶದಲ್ಲಿ ವೈದ್ಯ ಬರ್ತಾನೆ ಬಂದು ಚಿಕಿತ್ಸೆ ಮಾಡೋದಕ್ಕೆ ಅಂತ ನೋಡ್ತಾನೆ ಆ ಪ್ರಕರಣವನ್ನು ಸುಲಭವಾದ ಭಾಷೆ ನಿಮಗೆ ಗೊತ್ತಾಗುತ್ತದೆ ಮಾತ್ರೆ ಮಾತ್ರೆ ಇಲ್ಲೇ ತಗೋಬೇಕು ಔಷಧಿನ ಬಸಿ ತಗೋಬೇಕು ಅಯ್ಯೋ ನಂಗಂತೂ ಗೊತ್ತಿಲ್ಲಪ್ಪ ಇವಳು ಈ ಕಿತಾ ಬದುಕ್ತಾಳೋ ಇಲ್ವೋ ನಂಗಂತೂ ಗತ್ತಾಗಕ್ಕಿಲ್ಲ ನೀರ್ ತತ್ತ ನೀರ್ ತತ್ತ ವಸಿ ನೀರು ತತ್ತ ಹ ಇದು ನೀರ್ ತಗೊಳ್ಳಿ ನೀರ್ ತಗೊಳ್ಳಿ ಸ್ವಾಮಿ ಅಯ್ಯೋ ಇವಳಿಗೇನು ಅವಕೆ ಐತೆ ಅಥವಾ ದೆವ್ವೂತ ಬಡ್ಕಂಡೈತ ಜಗ್ನಿ ಬದ್ಕ ಬಡ್ಕಂಡೈತ ಅರೇ ಮೂರ್ಖ ವೈದ್ಯ ವ್ಯರ್ಥ ವೃದ್ಧನಾಗಿದ್ದೀಯೆ ಪ್ರಾಣಿಗಳಿಗೆ ಪ್ರಾಣಿಗಳಿಗಂತಕನ ರೂಪೆಂತು ಸಲ್ವುದೆಂದರಿಯೇ ನೀಂ ನಾನದಂಬಲ್ಲೆ ನಲ್ತೇ ಈಕೆ ಪಾವಿಂದೇನು ಈಕೆ ಪಾವಿಂದೇನು ಸತ್ತಳೆ ನೀನೇನ ಬಲ್ಲೆಯೋ ತಿಳಿಯೇ ಮಚ್ಚರಿತ್ರಂ ಅಪಾ ಯಪಾ ಇವಳು ಎಂತಾಳಪ್ಪ ಏನಾದರೂ ಶಾಸ್ತ್ರವುಂಟೇನಯ್ಯ ಬೇಕಾದಂಗಿದ್ಯಮ್ಮ ಬೇಕಾದಂಗಿದ್ಯಮ್ಮಾ ಸಾವಿರ ಸಾವಿರ ಶಾಸ್ತ್ರ ಐತೆ ಹೇಳು ನೋಡೋಣ ನಿನ್ನ ವೈದ್ಯಶಾಸ್ತ್ರ ಏನು ಹೇಳು ನೋಡೋಣ ಕೇಳವಾ ಕೇಳು ವಾತಿಕಾ ಪೈತಿಕಾ ವಾತಿಕಾ ಪೈತಿಕಾ ಶ್ಲೈ ವಾತಿಕಾ ಪೈತಿಕ ಅಯ್ಯೋ ತತ್ತಾ ತತ್ತಾ ಆ ಪುಸ್ತಕ ಬಸಿ ತತ್ತ ಅಯ್ಯೋ ಈ ವೈದ್ಯನ ಜ್ಞಾನವೇ ಒಂದೇ ಬಾರಿಗೆ ತಿಳಿದದ್ದನ್ನೆಲ್ಲ ಮರೆತ ಇರ್ಲಿ ಇವನು ನನ್ನಂಗೆನೆ ನನ್ನ ಜೊತೆಗಾರನೇ ಸರಿ ಇದಯ್ಯ ನಿನ್ನ ಪುಸ್ತಕ ತಗೋ ಈ ಕೇಳವಾ ಹೇಳ್ತೀನಿ ವಾತಿಕಂ ಪೈತಿಕಂ ಮತ್ನು ಶ್ಲೈಷ್ಮಿಕಂ ತು ಸೈಷ್ ಲೈಷ್ಮಿಕಂ ಸೈಷ್ಣಿಕಂ ವಿಷಮಲ್ತೆ ಕೇಳ ಮೂರುವ ನಾಲ್ಕು ಮತ್ತೆ ಗೊತ್ತಿಲ್ಲ ಅಯ್ಯಯ್ಯ ಇದು ಎಂಥದ್ದಿದು ಮೂವರ ಪಾವು ಅಲ್ಲ ಮೂರು ಪಾವು ಅಂತ ಆಗಬೇಕು ವ್ಯಾಕರಣ ದೋಷ ಮಾಡಿದೆಯಲ್ಲ ಅಯ್ಯಯ್ಯೋ ಇದು ಯಾವುದೋ ವ್ಯಾಕರಣದ ಪಾವು ಕಚ್ಚಾಗ್ಬಿಟ್ಟೈತೆ ಇವಳಿಗೆ ನನ್ನ ಕೈಲಾಗಲ್ಲ ಹಾ ಅದು ಹಾಗಿರಲಿ ವೇಗಗಳು ಎಷ್ಟು ವಿಷ ವೇಗ ಬೇಕಾದಷ್ಟೈತೆ ನೂರು ಅಲ್ಲ ಅಲ್ಲ ಏಳೇ ವಿಷವೇಗಗಳು ರೋಮಾಂಚಂ ಮುಖಶೋಷಂಬೇಣ್ ವೈವರ್ಣ್ಯಂ ಕಂಪನಂ ತಂ ವೈವರ್ಣ್ಯಂ ಕಂಪನಂ ವಲಂ ಶ್ವಾಸದ ಸಮೂಹಂ ಏಳಲ್ತೆ ವಿಷ ವಿಕ್ರಿಯಂ ಆ ಏಳು ವಿಷವೇಗಗಳನ್ನು ಯಾರು ಮೀರಿದ್ದಾನೋ ಅವನನ್ನು ಬದುಕಿಸಲು ಸಾಕ್ಷಾತ್ತಾಗಿ ಅಶ್ವಿನಿ ದೇವತೆಯಿಂದಲೂ ಸಾಧ್ಯವಾಗುವುದಿಲ್ಲ ಅಯ್ಯಪ್ಪಾ ಅಯ್ಯಪ್ಪ ನಮ್ಮ ಕೈಯಲ್ಲಿ ಆಗತ್ತಿಲ್ಲಪ್ಪಾ ದೇವರೇ ದೇವರೇ ನಿಮಗೆ ದೊಡ್ಡ ನಮಸ್ಕಾರ ನಾ ಹೋಯ್ತೀನಿ ಸಂಸ್ಕೃತದ ಅನುಷ್ಠ ಶ್ಲೋಕವನ್ನು ಕನ್ನಡಕ್ಕೆ ಅನುವಾದ ಮಾಡೋದು ತುಂಬ ಕಷ್ಟ ಕನ್ನಡದಲ್ಲಿ ಅನುಷ್ಠು ಮಾಡೋದು ಕಷ್ಟ ಹಾಗಾಗಿ ಅದೊಂದು ಮಾಡಿದ್ದಾರೆ ಅವರು ನಾಟಕವನ್ನು ಅನುವಾದ ಮಾಡುವಾಗ ಶಾರ್ದೂಲ ಮತ್ತೆ ಹಬ್ಬಗಳನ್ನು ಹೇಳುವ ವೇಗ ಅದು ನಮ್ಮನ್ನು ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅದಕ್ಕೋಸ್ಕರ ಮತ್ತೊಮ್ಮೆ ನಮಸ್ಕಾರವನ್ನು ಹೇಳ್ತೇನೆ ಅಲ್ಲಿ ವೈದ್ಯ ಪ್ರಾಕೃತದಲ್ಲಿ ಮಾತಾಡ್ತಾನೆ ಹಳ್ಳಿ ವೈದ್ಯ ಅದಕ್ಕೆ ನಮ್ಮ ಕಡೆ ಇರತಕ್ಕಂಥ ಗ್ರಾಮ್ಯ ಭಾಷೆಯನ್ನು ಬಳಸಿದೆ ದಕ್ಷಿಣ ಕನ್ನಡದ ಕನ್ನಡಕ್ಕೆ ಗ್ರಾಮ್ಯ ಇಲ್ಲ ಶುದ್ಧ ಗ್ರಾಂಥಿಕ ಕನ್ನಡ ಇಲ್ಲಿ ನೀವು ಗ್ರಾಮ್ಯ ನೋಡಬೇಕು ಅಂದರೆ ತುಳು ಕುಂದಾಪುರ ಕನ್ನಡ ಸ್ವಲ್ಪ ಕುಂದಾಪುರದ ಕಡೆ ಉಂಟು ಈ ಕಡೆ ತುಳುನಾಡಿನಲ್ಲಿ ಇಲ್ಲ ನನಗೆ ಕುಂದಾಪುರದ ಗ್ರಾಮ್ಯ ಸುಲಭವಾಗಿ ಬರತಕ್ಕಂಥದ್ದಲ್ಲ ಕೇಳಿದ್ರೆ ಅರ್ಥವಾಗುತ್ತೆ ಹೇಳುವ ಕೌಶಲ ಇಲ್ಲ ಅದಕ್ಕೆ ನಮ್ಮ ಕಡೆಯಲ್ಲಿ ಬೆಂಗಳೂರು ಮೈಸೂರು ಮಂಡ್ಯದ ಕಡೆ ಇರ್ತಕ್ಕಂಥ ಪ್ರಾಕೃತ ಬಳಸಿದ್ದೀನಿ ಇನ್ನು ನಾವು ಆಶುಕವಿತ್ತೆಯ ಕಡೆ ಕೂಗೋಣ ಮೂರನೇ ವಸ್ತು ಪಾಂಡವರ ನಿಜವಾದಂಥ ಪರಿಚಯ ತಿಳಿದ ನಂತರ ವಿರಾಟನಿಗೆ ಏನು ಅಂತ ಪಾಂಡವರ ಪರಿಚಯ ತಿಳಿದೊಡನೆ ವಿರಾಟನಿಗೆ ಉಂಟಾದ ಭಾವ ತೇಟಗೀತಿ ಹೇಳಿದೆ ಭಾಮಿನಿ ಷಟ್ಪದಿ ಹೇಳಿದೆ ಸಂಗತ್ಯಾದಿಗಳು ಯಾವುದೂ ಬಂದೇ ಇಲ್ಲ ಸಂಗತ್ಯವನ್ನು ಹೇಳ್ತೀನಿ ಪಂಚಭೂತಗಳಿಂದೇ ನಮ್ಮ ಯ ಕಾಯವು ಪಂಚಭೂತಗಳಿಂದೇ ನಮ್ಮ ಯ ಚಂಚಲ ಪ್ರಾಣದ ಸುಸ್ಥಿರ ಸುಸ್ಥಿರ ಭಾವಕಿ ದಂಚಿತಂ ಚಂಚಲ ಪ್ರಾಣದ ಸುಸ್ಥಿರ ಭಾವದಿ ಸುಸ್ಥಿರ ಭಾವಕಿ ದಂಚಿತ ಮೆನುವು ಅಂಚಿತ 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 ಮೆಂಬರ್ಣಮಾಯ್ತು ಅಂಚಿತ ಮೆಂಬರ್ಣಮಾಯ್ತು ಅಂಚಿತ ಮೆಂಬರ್ಣಮಾಯ್ತು ಪಂಚಭೂತಗಳಿಂದ ಶರೀರ ಘಟಿತವಾಗಿದೆ ಅದು ನಮಗೆ ಗೊತ್ತಾದ ಚಂಚಲವಾದ ಪ್ರಾಣ ಉಸಿರು ಹೀಗೆ ಬರುತ್ತೆ ಹಾಗೆ ಹೋಗುತ್ತೆ ಆ ಉಸಿರನ್ನು ಗಟ್ಟಿ ಹಿಡ್ಕೊಳತ್ತಲ್ಲ ಶರೀರ ಆ ಮೂಲಕವಾಗಿ ಬದುಕಿದ್ದೀವಿ ಈ ಶರೀರ ಪಂಚಭೂತಗಳಿಂದ ನಿರ್ಮಾಣವಾಗಿದೆ ಆ ಪಂಚಭೂತಗಳಿಂದ ಶರೀರ ನಿರ್ಮಾಣವಾಗಿ ಚಂಚಲವಾದ ಗಾಳಿಯನ್ನು ಹಿಡ್ಕೊಳ್ತಾ ಇದೆ ಪ್ರಾಣವನ್ನು ಹಿಡ್ಕೊಂಡಿದೆ ಅಂತ ಗೊತ್ತಾದಾಗ ಎಷ್ಟು ಆಶ್ಚರ್ಯ ಮತ್ತು ಅದರ ಬಗ್ಗೆ ಎಷ್ಟು ಋಣ ಬರುತ್ತೆ ಅದು ಪಾಂಡವರು ನಮ್ಮಲ್ಲಿದ್ದರು ಅಂತ ಆಗಿದ್ದು ಅಂದರೆ ನಮ್ಮಲ್ಲಿರುವುದು ನಮಗೆ ಗೊತ್ತಿಲ್ಲ ಗೊತ್ತಾದ ಮೇಲೆ ನಮಗೆ ಅಯ್ಯೋ ಇಂಥ ದೊಡ್ಡ ಕೆಲಸ ಇವುಗಳಿಂದ ನಡೀತಾ ಇದೆ ನಾವು ಉಪೇಕ್ಷೆ ಮಾಡಿಬಿಟ್ವಲ್ಲ ಇದರಿಂದಾಗಿ ನಮ್ಮ ಪ್ರಾಣ ಉಳಿದಿರೋದು ನಮಗೆ ಗೊತ್ತಾಗಲಿಲ್ವಲ್ಲ ಅಂತ ನಾವು ಭಾವ ಬರುತ್ತೆ ವಿರಾಟನಿಗೆ ತುಂಬ ಮುಜುಗರ ಆಗಿರುತ್ತೆ ಆದರೆ ಅವನ ತಪ್ಪೇನೂ ಇಲ್ಲ ಪಾಂಡವರ ಅಜ್ಞಾತವಾಸದ ವ್ರತ ರೀತಿಯೇ ಆಗಿತ್ತು ಆದರೆ ಒಳ್ಳೆಯವನಿಗೆ ತುಂಬ ದೊಡ್ಡವರು ನಮ್ಮ ಬಳಿ ಇದ್ದರೂ ನಮ್ಮ ಊಳಿಗೆ ಮಾಡಿದರು ಅಂತ ಗೊತ್ತಾದಾಗ ಮೊದಲು ಬರುವುದು ಅವರ ಬಗ್ಗೆ ಋಣಭಾವ ಎಷ್ಟು ದೊಡ್ಡ ಋಣಭಾರವನ್ನು ಹೊರಿಸ್ಬಿಟ್ರು ಕೀಚಕನಂತ ಈಶನನ್ನು ಕೊಂದರು ಅವನ ರಕ್ಷಣೆಗೆ ಇರಬಹುದು ಆದರೆ ಅವನ ರಕ್ಷಣೆ ಒಂದು ರೀತಿ ಹಂಗಿನದಾಗಿತ್ತು ಮತ್ತು ಅವನ ಪೈಶಾಚಿಕ ವರ್ತನೆ ಬಹಳ ಕಷ್ಟವಾಗಿತ್ತು ತಾಳುವುದು ಜೊತೆಗೆ ಉತ್ತರ ಗೋಘ್ರಣವಾದಾಗ ದಕ್ಷಿಣ ಗೋಘ್ರಣವಾದಾಗ ಅಸಹಾಯಶೂರರಾದ ಪಾಂಡವರು ತಡೆದು ಕಾಪಾಡಿದ್ರು ಇಷ್ಟೆಲ್ಲ ಗೊತ್ತಾದಾಗ ಸಹಜವಾಗಿ ಅಭಿಮಾನ ಬರುತ್ತದೆ ಅರೆ ಅಭಿಮಾನಕ್ಕೆ ಏನು ಪ್ರತ್ಯುಪಕಾರ ಮಾಡೋದಕ್ಕೆ ಸಾಗುತ್ತದೆ ಏನೂ ಆಗತಕ್ಕಂಥದ್ದಲ್ಲ ಶ್ರೀರಾಮ ಹನುಮಂತನ ಹೇಳದಂತೆ ಕೇವಲಂ ಋಣಿನೋವಯಂ ಅಂತ ಆ ಭಾವದಿಂದ ಋಣಭಾವ ಬರುತ್ತದೆ ಕುವೆಂಪು ಅವರು ಬಹಳ ಸೊಗಸಾಗಿ ಬರೀತಾರಲ್ಲ ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನದು ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವು ನನ್ನದು ಪರಮಾತ್ಮಗೆ ನಾವು ಏನು ಕೊಡೋಕ್ಕೆ ಸಾಧ್ಯ ಏನು ಮಾಡೋಕ್ಕೆ ಸಾಧ್ಯ ಏನೂ ಇಲ್ಲ ಆದರೆ ಋಣಭಾವ ಬೇಕು ಅದಿಲ್ಲದೆ ಇದ್ದರೆ ಬದುಕಿಗೆ ಯೋಗ್ಯತಾ ಸಿದ್ಧಿ ಆಗೋಲ್ಲ ಅಂತ ತಾತ್ಪರ್ಯ ಕಾವ್ಯವಾಚನ

शशिनीं नक्षत्रपति शशिनीं नक्षत्रपति नीनगभिख्या राजपदम् राजपदं नीनगभिख्या राजपदम् अल्लदन्वर्थे

ಬಸವಪ್ಪ ಶಾಸ್ತ್ರಿಗಳ ದಮಯಂತಿ ಸ್ವಯಂ ಅಲ್ವೇ ನನಗೆ ವಾರ್ಧಕ್ಷಟ್ಪದಿಯ ಗತಿ ತರಹ ಐದು ಮಾತ್ರೆಗಳದ ಕಾಣಿಸ್ಬಿಡ್ತು ಕಂದ ಭೈ ಮಿನಳ್ ಭೈ ಮಿಯು ಭೈಮಿಯು ನಳನವಿಯೋಗ ಭೈಮಿಯುನಳನವಿ ಗೋದಾಮುಲ್ ಭೈಮಿಯುನಳನವಿ ಯೋಗೋದುಳ್ ನೊಂದು ನವೆದು ನಿಂದಿ ಸೆ ವಿಧುವ ನಿಧುವಂ ಸೀಮತೀತ ಸೀಮತೀತ ಸೀಮಾತೀತಂ ಹಾರ್ಷಣ ಸೀಮಾತೀತಂ ಹಾರ್ಷಣ ಹಾರ್ಷಣಾಮಂ ಹಾರ್ಷಣಾಮ ಬಸವಪ್ಪ ಶಾಸ್ತ್ರಿ ನುಡಿಯೊಳ್ ಕಡೆಗು ಬಸವಪ್ಪ ಶಾಸ್ತ್ರಿ ನುಡಿಯೊಳ್ ಕಡೆಗು ಬಸಪ್ಪ ಶಾಸ್ತ್ರಿಗಳು ತಮ್ಮ ನಳದಮಯಂತಿ ಕಥೆಯನ್ನು ನಳದಮಯಂತಿ ಸ್ವಯಂವರ ದಮಯಂತಿ ಸ್ವಯಂವರ ಅಂತ ಒಂದು ಒಳ್ಳೆಯ ಚಿಕ್ಕ ಚೊಕ್ಕ ಚಂಪು ಕಾವ್ಯವಾಗಿ ಮಾಡಿದ್ದಾರೆ ಅದರಲ್ಲಿ ದಮಯಂತಿಯ ವಿರಹವರ್ಣನೆ ಉಂಟು ಅವರು ಇಡೀ ಕಾವ್ಯವನ್ನು ಸಂಸ್ಕೃತದ ಶ್ರೀಹರ್ಷನ ನೈಷಧೀಯ ಚರಿತವನ್ನು ಅಲ್ಲಲ್ಲಿ ಅಲ್ಲಲ್ಲಿ ಅನುಕರಿಸಿಕೊಂಡು ಅದನ್ನು ಅಳವಡಿಸಿಕೊಂಡು ಬರೆದಿದ್ದಾರೆ ತುಂಬ ರಸಮಯವಾದ ಕಾವ್ಯ ಇದೂ ಕೂಡ ಒಂದು ನೈಷಧೀಯ ಚರಿತದ ಚಮತ್ಕಾರವನ್ನೇ ಒಳಗೊಂಡಂಥದ್ದು ನಮ್ಮ ಕಾವ್ಯಗಳಲ್ಲಿ ನಾಯಿಕೆಯರು ನಾಯಕರು ವಿರಹಕ್ಕೆ ತುತ್ತಾಗುವುದು ಉಂಟೇ ಉಂಟು ವಿಪ್ರಲಂಬ ಶೃಂಗಾರ ತುಂಬ ವಿಶೇಷ ಅಂತ ವಿರಹಕ್ಕೆ ತುತ್ತಾದಾಗ ಯಾವ ಜಗತ್ತು ಅಲ್ಲಿವರೆಗೂ ಚೆನ್ನಾಗಿತ್ತು ಅದೆಲ್ಲ ಬೇಸರವಾಗುತ್ತದೆ ಯಾವುದು ಉದ್ದೀಪನ ವಿಭಾವ ಅಂತ ಕರಿತೀವಿ ನಮ್ಮ ಸುತ್ತಲಿನ ಜಗತ್ತು ಅದೇ ನಮಗೀಗ ಬೇಸರವಾಗುತ್ತದೆ ಅಂದರೆ ಜಗತ್ತದೇ ನಮ್ಮೊಳಗಿನ ಸಂದರ್ಭ ಬೇರೆ ನಮ್ಮೊಳಗೆ ನೆಮ್ಮದಿ ಇಲ್ಲದೆ ಇದ್ದರೆ ಎಲ್ಲ ವ್ಯತ್ಯಾಸ ಆಗುತ್ತೆ ನಮ್ಮ ಹಾರ್ಯಾಡಿಯವರು ಡಾಕ್ಟ್ರೇಟ್ ಮಾಡಿದ ಕಾವ್ಯ ಯಾವುದು ಅಂತ ಆವಾಗ ಹೇಳಿದನಲ್ಲ ಅಲ್ಲಿ ಒಂದು ಪದ್ಯ ಬರುತ್ತೆ ತತ್ಸತ್ಯಂ ರಮಣೀಯಾನಂ ಸ್ವಸ್ಥೆ ರಮ್ಯತ ಅಚಾರು ಸುಖಿನಾಂ ಚಾರು ಚಾರು ದುಃಖಾಯ ದುಃಖಿನಾಮಂತ ಸೌಂದರ್ಯದ ಸಾರ ಸರ್ವಸ್ವ ಇದೆ ನೆಮ್ಮದಿ ಇದ್ದರೆ ಪರಿಸರ ಚೆನ್ನಾಗಿಲ್ಲದೇ ಇದ್ದರೂ ಸಂತೋಷ ಇರುತ್ತೆ ನೆಮ್ಮದಿ ಇಲ್ಲ ಅಂದರೆ ಎಷ್ಟು ಚೆನ್ನಾಗಿರುವ ಜಾಗದಲ್ಲೂ ನಮಗೆ ಸಂತೋಷ ಆಗೋಲ್ಲ ಅಂತ ಚಂದ್ರ ಎಷ್ಟು ಚೆನ್ನಾಗಿದ್ದಾನೆ ಬೆಳೆದಿಂಗಳೆಷ್ಟು ಸೊಗಸಿದೆ ತಂಗಾಳಿ ಎಷ್ಟು ಚೆನ್ನಾಗಿದೆ ಎಲ್ಲ ಸೊಗಸು ಆದರೆ ಆತ್ಮೀಯರು ಇಲ್ಲ ಹಂಚಿಕೊಂಡು ಬಾಳೋಕ್ಕೆ ಇಲ್ಲ ಅವರು ಯಾರು ಅಂದಾಗ ಬೇಜಾರಾಗ್ಬಿಡುತ್ತೆ ಅದಕ್ಕಿಂತ ಮಿಗಿಲಾದ ಸಂಕಟ ಇಲ್ಲ ಕ್ಷತ್ರಪತಿಯಾದವಂಗೆ ಅರ್ಥತ್ರಾಣಪರತ್ವ ಮಿರ್ಪುದೇ ಶಶಿ ಚಂದ್ರನ ಬೈತಾ ಇದ್ದಾಳೆ ಚಂದ್ರೋಪಾಲಂಭ ಅದೊಂದು ಸೆಕ್ಷನ್ ನಾಯಕಿಯರ ವಿರಹಕ್ಕೆ ಬಂದ ಮೇಲೆ ಚಂದ್ರನ ಬೈಯೋದಕ್ಕೆ ಒಂದು ಮೂವತ್ತು ಮಧ್ಯಾಹ್ನರು ಬೀಸರೆಳಬೇಕು ಅಂತ ನೈಷದೀಯ ಚರಿತ್ರದಲ್ಲಿ ಅದು ಮೂರನೇ ಸರ್ಗದಲ್ಲಿ ಬರುತ್ತೆ ಆ ವಿರಹವನ್ನು ಆರಂಭ ಮಾಡ್ಕೋತಾಳೆ ನಾಲ್ಕನೇ ಸರ್ಗ ನಾಲ್ಕನೇ ಸರ್ಗ ದ್ರತವಿಂಬಿತ ಛಂದಸ್ನಲ್ಲಿ ಬರುತ್ತೆ ಅಲ್ಲಿ ಬೈ ಬೈಯೋಕೆ ಆರಂಭ ಮಾಡ್ತಾಳೆ ಕ್ಷತ್ರಪತಿಯಾದ ನಳನಿಗೆ ಅರ್ಥತ್ರಾಣ ಪರಾಯಣತ್ವ ಬರುತ್ತೆ ಕ್ಷತಾತ್ ತ್ರತೇ ಇತಿ ಕ್ಷತ್ರಿಯ ಅಂತ ಜಗತ್ತಿಗೆ ನೋವು ಘಾಸಿ ಉಂಟಾದರೆ ಕಾಪಾಡ್ತಕ್ಕಂಥ ಕ್ಷತ್ರಿಯ ಅದು ನಳನಲ್ಲಿದೆ ನಾನು ಅವನಿಗೆ ಇಷ್ಟನ ಇಷ್ಟಳಾಗಿದ್ದೀನಿ ನಾನು ಅವನ ಪ್ರಿಯತಮೆ ಶಶಿ ನೀನು ನಕ್ಷತ್ರಪತಿ ಅಂದರೆ ನೀನು ಕ್ಷತ್ರಪತಿ ಅಲ್ಲ ನಕ್ಷತ್ರಗಳಿಗೆ ಪ್ರತಿಯಲ್ಲಿ ಸಭಂಗ ಶ್ಲೇಷ ಉಂಟು ಅಂದರೆ ನೀನು ಕ್ಷತ್ರಪತಿ ಅಲ್ಲ ನೀನು ಕ್ಷತ್ರಿಯನಲ್ಲ ಆಶ್ರಿತರನ್ನು ನೀನು ಕಾಪಾಡೋಲ್ಲ ನಾನು ನಿನ್ನ ಆಶ್ರಿತೆ ಆದರೆ ನೀನು ನನ್ನನ್ನು ಕಾಪಾಡ್ತಾ ಇಲ್ಲ ನನ್ನನ್ನು ಸುಡ್ತಾ ಇದೆಯಾ ನಿನ್ನ ಕಿರಣದಿಂದ ನಿನಗಭಿಖ್ಯಾ ಮಾತ್ರ ರಾಜಪದಂ ಅಲ್ಲ ಧನ್ವರ್ಥಮೆ ಪೇಳ್ ನಿನಗೆ ರಾಜ ಅನ್ನುವುದು ಚಂದ್ರನಿಗೆರುವ ಮತ್ತೊಂದು ಹೆಸರು ಇಲ್ಲಿ ಅಭಂಗ ಶ್ಲೇಷ ಮಾಡ್ತಾನೆ ಕವಿ ರಾಜ ಅಂದರೆ ಚಂದ್ರನು ಹೌದು ರಾಜನೂ ಹೌದು ನಿನಗೆ ರಾಜ ಅಂತನ್ನುವ ಹೆಸರು ಕೇವಲ ಹೆಸರು ಅಂಕಿತ ನಾಮ ಅಭಿಖ್ಯಾ ಮಾತ್ರ ನಿನಗದು ಅನ್ವರ್ಥನಾಮ ಅಲ್ಲ ಅಂತ ಈಗ ಗಣಪತಿ ಅಂದರೆ ಗಣಗಳಿಗೆ ಒಡೆಯ ನಾನು ಬರೀ ಹೆಸರಿಂದ ಗಣೇಶ ಅದೇ ಸ್ವಾಮಿ ದೇವರು ಗಣೇಶ ನಾಮ ಕಮಲಾಕ್ಷ ಅಂದ್ರೆ ಮಹಾವಿಷ್ಣು ಕಮಲಾಕ್ಷ ಬೇರೆಯವರು ಕಮಲಾಕ್ಷರು ಅವರು ಕಣ್ ಸರಿಯಿಲ್ಲದೆ ಇದ್ರೂ ಕಮಲಾಕ್ಷರಾಗಿರಬಹುದು ಹೀಗೆ ಈ ರೀತಿಯಲ್ಲಿ ಚಮತ್ಕಾರ ಮಾಡಿ ಚಂದ್ರನ ನಿಂದೆ ಮಾಡೋದು ಇಲ್ಲಿ ಚಂದ್ರನ ನಿಂದೆಗಿತ್ತಲೂ ಕವಿಯ ಚಮತ್ಕಾರ ಮುಖ್ಯ ಎಷ್ಟು ಚೆನ್ನಾಗಿ ಬೈದರು ಈ ಥರ ಬಯಸ್ಕೋಬಹುದು ನಾವು ಅಂತ ಅನಿಸುತ್ತೆ ಅಂದರೆ ಸನ್ನಿವೇಶಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡುವ ಕಲ್ಪನಾ ವೈಚಿತ್ರ್ಯವನ್ನು ಮಾಡುವ ಅವಕಾಶ ಕೊಡ್ತದೆ ಇದು ಬುದ್ಧಿವಿಲಾಸದ ಸ್ವಾರಸ್ಯದಿಂದ ಆನಂದ ಕೊಡ್ತಕ್ಕಂಥ ಕಾವ್ಯ ಇನ್ನು ನಾವು ಕಡೆಯ ಸುತ್ತಿಗೆ ಬರ್ತಿದ್ದೀವಿ ಚಂದ್ರನಿಗೆ ಯಾಕೆ ಬೈಯೋದು ಅಂತ ಒಂದು ಸಂಶಯ ಚಂದ್ರನಿಗೆ ಯಾಕೆ ಬೈಯೋದು ಅಂತಂದರೆ ಹತ್ರ ಬರುವುದಿಲ್ಲ ಬಂದು ಎರಡು ಬಿಡುವವರು ಆದರೆ ಅಂತ ಹಾಗಿರ್ಬೋದಾ ಏನು ಮಾಡೋದು ಕಾಮಾರ್ಥಾಹಿ ಹಿ ಪ್ರಕೃತಿ ಕೃಪಣಾಶ್ಚೇತನ ಚೇತನೇಶು ಅಂತ ಕಾಳಿದಾಸ ಹೇಳ್ಬಿಟ್ಟ ಕಾಮಾರ್ಥರಾದವ್ರಿಗೆ ಜಡ ಚೇತನ ದೇವ ಮಾನವ ವ್ಯತ್ಯಾಸವೇ ಗೊತ್ತಿರೋಲ್ಲ ಏನೋ ಮಾಡ್ತಾ ಇರ್ತಾರೆ ಹೀಗಾಗಿ ನನ್ನ ಹೃದಯ ಅವನು ಕೊಟ್ಟಿದ್ದೀನಿ ಅಂತಾರೆ ಹೃದಯ ಕೊಡೋಕ್ಕಾಗುತ್ತೆ ಕೊಟ್ಟರೆ ಬದುಕೋಕ್ಕಾಗತ್ತೆ ಅವ್ನು ತೊಗೊಂಡು ಏನು ಮಾಡ್ತಾನೆ ಉಪ್ಪಿನಕಾಯಿ ಹಾಕ್ತಾನ ಏನು ಮಾಡೋದು ಲೋಕರೂಢಿ ಹಾಗಿರುತ್ತೆ ನಿಷೇಧಾಕ್ಷರ ಕೊನೆಯ ಸಾಲಿನಲ್ಲಿ ನಿಷೇಧ ಇಲ್ಲ ಇದಕ್ಕೆ ಎರಡು ಕಾರಣ ಒಂದು ಅವಧಾನದ ಸಂಪ್ರದಾಯ ಸಮಯ ಆಗಿದೆ ಕೊನೆಯ ಸಾಲಿನಲ್ಲಿ ನಿಷೇಧ ಇಲ್ಲ ಅಂತ ಇನ್ನೊಂದು ಇದು ಮುಖ್ಯವಾದ ಕಾರಣ ಮೂರನೇ ಸ ಮೂರು ಸಾಲುಗಳವರೆಗೆ ನನ್ನ ಪ್ರತಾಪ ಪ್ರದರ್ಶನ ಆಗಿದೆ ನಾಲ್ಕನೇ ಸಾಲಿನಲ್ಲಿ ಅದು ಪುನರುಕ್ತವಾಗೋದು ಬೇಡ ಗ್ರೀಷ್ಮದ ಪ್ರತಾಪ ಪ್ರದರ್ಶಿತವಾಯಿತು ವರ್ಷದ ಮುಂದೆ ಸಣ್ಣ ಚಮತ್ಕಾರ ಮಾಡೋಕ್ಕೆ ನೋಡಿದ್ದೀನಿ ಅದನ್ನು ಹೇಳ್ತೀನಿ ಮೂರು ಸಾಲಿನ ಚಮತ್ಕಾರ ಮುಗಿದಿದೆ ಇನ್ನು ಅದಕ್ಕೊಂದು ಉಪಸಂಹಾರ ಕೊಡಬೇಕು ವಾಯುವಿನ್ ನೀಲ ಕಚ್ಛಂದಾಂತ ವಾಯುವಿನ್ ನೀಲ ಕಚ್ಛಂದಕ್ಕಾಂತ ಕಾವಿಕಾಂತ ಪದ್ಯ करःपरः कान्तपद्यकरः परः कान्तपद्यकरः परः प्रावृढीमान् प्रावृढधीमान् सभां सभाग्रेसौ प्रावृढधीमान् सभाग्रेसौ सभाग्रेसौ प्रावृढीमान् सभाग्रेसौ सभाग्रे ಪ್ರಾವೃದ್ಧೀಮ ಸಭಾ ರಸತರ್ಪಣ ರಸತರ್ಪಣ ತತ್ಪರಃ ರಸತರ್ಪಣ ತತ್ಪರಃ ಇಲ್ಲಿ ಮಳೆಗಾಲದ ವರ್ಣನೆ ಅಂತ ವಾಯು ವಿನ್ ವಾಯು ನೀಲ ಖಂದ ಕಾಂತಪದ್ಯ ಪರಹ ಅಷ್ಟು ಒಂದೇ ಕಾಂತಪದ್ಯಕರ ಪರಃ ಒಂದೇ ಸಮಾಸ ಅಕ್ಷರ ವಾಯು ಅನ್ನುವ ವಿದ್ವಾಂಸದಿಂದ ಒಂದು ಪ್ರಶ್ನೆ ಉತ್ಥಾಪಿತವಾಗುತ್ತೆ ಅಂದರೆ ಆಗ ನೀಲಾಕಾಶ ಅನ್ನುವ ಛಂದಸ್ಸಿನಲ್ಲಿ ಸುಂದರವಾದ ಪದ್ಯವನ್ನು ನಿರ್ಮಾಣ ಮಾಡುವಂಥವನಾಗಿದ್ದಾನೆ ಪ್ರಾವೃಡ್ ಧೀಮಾನ್ ಅಂತ ವಾಯು ಅನ್ನುವ ಪ್ರಚ್ಛಕ ಆಕಾಶ ಅನ್ನುವ ಛಂದಸ್ಸಿನಲ್ಲಿ ಮಳೆಗಾಲ ಅನ್ನುವ ಪದ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ಮ ಮಳೆಯ ಕಾವ್ಯವನ್ನು ನಿರ್ಮಾಣ ಮಾಡಬೇಕು ಅಂತ ವರ್ಷಾಕಾಲ ಅನ್ನುವ ಅವಧಾನಿಗೆ ಕೇಳಿದ್ರೆ ಆಗ ಅವನು ಏನು ಮಾಡ್ತಾನೆ ಅಂತಕ್ಕಂಥದ್ದು ನಿಷೇಧದಲ್ಲಿ ಶ್ಲೇಷ ಮಾಡೋದು ಭಾಳ ಕಷ್ಟ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರೆ ನಾನು ಅಂತ ಮಾಡಿದರೆ ತುಂಬಾ ಸುಲಭವಾಗ್ತಾ ಇತ್ತು ನನ್ನ ದಾರಿ ಬೇರೆ ಆಗ್ತಾ ಇತ್ತು ಆವಾಗ ನಿಷೇಧ ಮಾಡಿದ್ರಿಂದ ವಾಯುವಿನ್ ನೀತ ಅಂತ ಮಾಡ್ಕೊಂಡಿದೆ ನೀತ ಕಚ್ಛಂದ ಸರಿ ಆಗ್ತಾ ಇತ್ತು ವಾಯುವಿತ್ ವಾಯು ವಾಯುವಿತ್ ವಾಯುವಿಧ ನೀಲ ಛಂದಸಿ ಅಂತ ವಾಯುವಿಧ ಪೃಷ್ಠ ಪೃಷ್ಠೆ ಸತಿ ಪ್ರಶ್ನೆ ಆ ಥರದ ಅನ್ವಯ ಮಾಡ್ಕೋಬೇಕಾದದ್ದು ಅಂದರೆ ಮಳೆಯಲ್ಲಿ ಗಾಳಿ ಇರುತ್ತೆ ಆಕಾಶ ಇರುತ್ತದೆ ಮೋಡ ನಿರ್ಮಾಣವಾಗುತ್ತದೆ ಅದ್ರ ಮೂಲಕ ಮಳೆ ಬರುತ್ತದೆ ಈ ಪ್ರಾವೃಟ್ ಧೀಮಾನ್ ಪ್ರಾವೃಟ್ ಸ್ತ್ರೀಲಿಂಗ ಶಬ್ದವಾಗುವುದರಿಂದ ಧೀಮಾನಂತ ರೂಪಕ ಮಾಡಿಕೊಂಡು ಪುಲ್ಲಿಂಗ ತರಬೇಕಾಯಿತು ಆ ಬಳೆಗಾಲ ಅನ್ನುವ ಅವಧಾನಿ ಮೋಡ ಅನ್ನುವ ಪ್ರಶ್ನೆ ಮಾಡ್ತಕ್ಕಂಥ ಪೃಚ್ಛಕನ ಮೂಲಕವಾಗಿ ಆಕಾಶ ಅಂದರೆ ಛಂದಸ್ಸಿನ ಗರ್ಭದಲ್ಲಿ ಕವಿತೆ ಅಡಗಬೇಕು ಆ ಛಂದೋ ಗರ್ಭ ಛಂದಸ್ಸು ಆಕಾಶ ಆ ಛಂದೋ ಗರ್ಭದಲ್ಲಿ ಮೋಡ ಅನ್ನುವ ಕವಿತೆ ರೂಪಿತವಾಗುತ್ತದೆ ಆಮೇಲೆ ರಸ ವಿತರಣವಾಗುತ್ತದೆ ಸಭಾಗ್ರೆ ಅಲ್ಲಿ ಸಭೆಯ ಮುಂದೆ ಈ ಸಭೆಯ ಮುಂದೆಯೇ ಒಂದು ಮಳೆ ತುಂತುರ ಹನಿಯಾಗಿ ಬರಬಹುದು ಅಂತನ್ನುವ ಅರ್ಥನೂ ಉಂಟು ಸಭಾಗ್ರೆ ಅಂತನ್ನುವಲ್ಲಿ ಸಭಾ ಮಂದಿರದ ಎದುರಿಗೆ ಅಂತ ಇನ್ನೊಂದು ಒಬ್ಬ ಕವಿ ಅವಧಾನಿ ಸಭೆಯ ಎದುರಿಗೆ ಅಂತ ಈ ಥರದ್ದು ಕೂಡ ಅರ್ಥ ಮಾಡ್ಬೋದು ಹಾಗೆ ನಿಷೇಧಾಕ್ಷರದ ಪದ್ಯ ಮಾಡಿ ಮುಗಿಸಿದ್ದೀನಿ ಇನ್ನು ದತ್ತಪದ ಸಮಸ್ಯೆ ಪೂರ್ಣ ಸಮಸ್ಯೆ ಪೂರ್ಣವನ್ನು ಮೊದಲೇ ಹೇಳಿದ್ದೀನಿ ಮತ್ತೊಮ್ಮೆ ಪಾದಗಳನ್ನು ಪುನರುಚ್ಚಾರ ಮಾಡಿಬಿಡ್ತೀನಿ ಅದಕ್ಕಿಂತ ಮೊದಲು ಮೂರನೇ ಪಾದದ ಮೂರನೇ ಅಕ್ಷರ ಮೂರನೇ ಪಾದದ ಮೂರನೇ ಅಕ್ಷರ ಚಿ ಚಮ ಅಲ್ಲೇ ಬಂತು ಕವೆ ರತ್ಮಜಾ ಬಾಹು ಬಂಧೇ घटे संभवो घटे संभवो घटे संभव कंधि गर्भ के लैश कंधि गर्भ के लेश सजीत का रमारा चुचुम्बा सजीत चुचुम्बा चुचुम्बस्य देशे चुचुम्बस्य देशे सजीत का देशे अलसा चुचुम् बस्य देशम ससीत्कारम तटिन्याम तटिन्याम समुद्रोपि समुद्रोपि लिल्ये तटिन्याम तटिन्याम समुद्रस्य समस्तोपि लिलीय तटीन्यां समुद्रस्य समस्तोपि लिलीय ह अर्थ सही है समस्तोपि लिलीय समस्तोपि लिलीय ಗಣ ಹಿಂದೆ ಮುಂದೆ ಆಯಿತು ಗಣಪತಿ ಸುಧಾರಿಸ್ಕೋಬಹುದು ಇನ್ನು ದತ್ತಪದದಲ್ಲಿ ಕಾರ್ಕಳ ಕೋಲಾರ ಅಲಂ ಗಾರು ತರಬೇಕಾಗಿದೆ ಮೂರು ಸಾಲನ್ನು ಮೊದಲು ಹೇಳಿದ್ದು ನಿಮಗೆ ಗಣಗಳನ್ನು ಆಚೀಚೆ ಮಾಡಿದ್ರು ಛಂದ್ ವ್ಯತ್ಯಾಸ ಆಗೋದಿಲ್ಲ ಯಾಕೆ ನಮ್ಗೆ ಮಾತ್ರ ಯಾಕೆ ಆಗೋದಲ್ಲ ಸೊಂಟ ಪಟ್ಟಿ ಗಣಪತಿಯ ಸೊಂಟ ಪಟ್ಟಿ ಭುಜಂಗ ಪ್ರಯತ್ ಹೀಗೆ ಹಾಗೆ ಸರಿಸ್ಕೋಬಹುದು ತೊಂದರೆ ಇಲ್ಲ ಹಾವು ಹೀಗೆ ಬರಳಿದ್ರು ಹಾಗೆ ಬರಳಿದ್ರು ಆಗತ್ತೆ ಅದು ಹೇಗೆ ಒಲಿಸ್ಕೊಂಡ್ರಿ ಅಂತ ಒಂದು ಹೇಳಿಬಿಡಿ ನಮಗೆ ಹೊಲಿಗೆ ಇಲ್ಲದ ಬಟ್ಟೆ ಅಸ್ಯೂತ ವಸ್ತ್ರಧಾರಣ ಕಣೆಗಳು ಕಾರ್ಕಳದುಳ್ ಭೂಷಣ ಮಿರೆ ಕಣೆಗಳು ಕಾರ್ಕಳದು ಭೂಷಣ ಮಿರೆ ಕೋಲಾರ ಕೊರಳನುರುಳಿಸೆ ಪಾಯ್ಗುಂ ಕೋಲಾರ ಕೊರಳನುರುಳಿಸೆ ಪಾಯ್ಗುಂ ಎಣೆ ಇಲ್ಲದ ಎಣೆಯಿಲ್ಲದ ಲಂಕೃತಿಯುಳ್ ಎಣೆ ಇಲ್ಲ ಅಲ್ವಾ ಎಣೆ ಅದೇ ಎಣೆ ಇಲ್ಲದ ಲಂಕೃತಿಯುದು ಎಣೆಯಿಲ್ಲದ ಇದು ಎಣೆಯಿಲ್ಲದ ಇದು ಎಣೆಯಿಲ್ಲದ ಇಲ್ಲದ ಇದು 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 ಅವಧಾನಗಳೇ ಅವರದು ದರ್ ಅಂತಗೊಂಡಿದ್ದೇನೆ ಇದು ಕಾಶ್ಮೀರಿ ಫೈಲ್ಸ್ ಬಂತಲ್ವಾ ಮುಂದೆ ಯಾರಾದ್ರೂ ನಿರ್ಮಾಪಕರುಗಳು ನಿಮ್ಮಲ್ಲಿ ಒಂದು ಐದು ಫೈಲ್ಸ್ ಕೇಳಿದ್ರೆ ಫೈಲ್ಸ್ ಅಂದ್ರೆ ಆ ರೀತಿಯ ಚಲನಚಿತ್ರಗಳನ್ನು ಮಾಡುವುದಕ್ಕೆ ಆಸೆ ಇದೆ ಒಂದು ಐದು ಫೈಲ್ಸ್ ತೆಗೆದುಕೊಡಿ ಅಂತ ಹೇಳಿದ್ರೆ ನೀವು ಯಾವ ಇದೆಲ್ಲ ಫೈಲ್ಸ್ ಸಜೆಸ್ಟ್ ಮಾಡ್ತೀರಿ ನೀವು ಮೊದಲು ನಾನು ಆವರಣ ಫೈಲ್ ಮಾಡಿ ಅಂತಂತೀನಿ ಆವರಣ ಫೈಲ್ ಮಾಡಿ ಅಂತಂತೀನಿ ಆಮೇಲಿಂದ ಸಿಂಧು ಫೈಲ್ ಮಾಡಿ ಅಂತಂತೀನಿ ಯಾಕೆಂದರೆ ಸಿಂಧು ದೇಶಕ್ಕೆ ಮೊದಲು ದಂಡಯಾತ್ರೆ ಬಂದದ್ದು ಅದಕ್ಕಾಗಿ ಸಿಂಧು ಫೈಲ್ ಮಾಡಿ ಅಂತಂತೀನಿ ಅದಾದ ಮೇಲಿಂದ ಪೃಥ್ವಿರಾಜ್ ಫೈಲ್ ಮಾಡಿ ಅಂತಂತೀನಿ ಅಥವಾ ಪಾಣಿಪತ್ ಫೈಲ್ ಮಾಡಿ ಅಂತಂತೀನಿ ಆಮೇಲೆ ಆಲಂಗೀರಿ ಫೈಲ್ ಮಾಡಿ ಅಂತಂತೀನಿ ಅಲಂಗಿರಿ ಮಾಸಿಂಹ ಆಲಂಗೀರಿ ಅಂತ ಹೇಳಿಬಿಟ್ಟು ಔರಂಗಜೇಬನ ಆತ್ಮಕಥೆ ಅದರ ಆಧಾರದ ಮೇಲೆ ಜದುನಾಥ್ ಸರ್ಕಾರ್ ಅನ್ನುವ ವಿದ್ವಾಂಸರು ದೊಡ್ಡ ಸಂಶೋಧನೆ ಮಾಡಿದ್ರು ಇದನ್ನು ಅನುವಾದ ಕೂಡ ಮಾಡಿದ್ರು ಇಂಗ್ಲೀಷ್ಗೆ ಔರಂಗಜೇಬನ ಆ ಒಂದು ನೀಚತನ ಎಲ್ಲ ಅದಾದ ಮೇಲೆ ಕೊನೆಗೆ ಜಿನ್ನಾ ಗಾಂಧಿ ಫೈಲ್ ಅಂತ ಐದನೇದು ಅಲ್ಲಿಗಷ್ಟು ಆಗುತ್ತದೆ ಒಟ್ಟು ಐದು ಮೂರಲ್ಲಿ ಹದಿನೈದು ಗಂಟೆ ಬೇಕಾಗುತ್ತೆ ಹೌದು ಆಗತ್ತೆ ಮೂರು ಗಂಟೆಯಲ್ಲಿ ಮಾಡಬಹುದು ನಮ್ಮ ಗಂಟೆನೂ ಹೋಗೋದಿಲ್ಲ ಮಾಡ್ಬೋದು ಸಾರವತ್ತಾಗಿ ಮಾಡ್ಬೋದು ಒಂದು ಕಡೆ ಆಲ್ಫರ್ಡ್ ಹಿಚ್ಕಾ ಕೇಳ್ತಾನೆ ಸಿನಿಮಾ ಎಷ್ಟುದ್ದ ಇರಬೇಕು ಅಂದರೆ ನಿಮ್ಮ ಮೂತ್ರಕೋಶದ ಅಳತೆ ಎಷ್ಟೋ ಅಷ್ಟು ಅಂತ ನಾಟ್ಯಶಾಸ್ತ್ರದಲ್ಲಿ ಕೆಲವು ಪಾಠಗಳಲ್ಲಿ ಒಂದು ಮಾತು ಬರುತ್ತೆ ಒಂದು ನಾಟಕದ ಅಳತೆ ಎಷ್ಟಿರಬೇಕು ಯಾಮ ಮಾತ್ರಂ ಭವೇನ್ ನಾಟ್ಯಂ ಮೂರು ಗಂಟೆ ಎಷ್ಟಿರಬೇಕು ಅಂತ ಅಷ್ಟೊತ್ತು ನಾವು ದೇಹಬಾಧೆಯ ಅರಿವಿಲ್ಲದೆ ಆರೋಗ್ಯವಂತರು ಕೂತ್ಕೋಬಹುದು ಅಂತ ನಾನು ಅತಿಕ್ರಮಿಸಿದ್ದೀನಿ ಇನ್ನೊಂದು ಹತ್ತು ನಿಮಿಷದಲ್ಲಿ ಮುಗಿಸ್ತೀನಿ ಬೇಸಿಗೆ ಕಾಲ ಬೆವರಲ್ಲಿ ಹೋಗುತ್ತೆ ಚಿಂತೆ ಬೇಡ ಎಣೆಯಿಲ್ಲದ ಲಂಕೃತಿ ಇದು ಎಣೆಯಿಲ್ಲದ ಲಂಕೃತಿ ಇದು ಎಣೆಯಿಲ್ಲದ ಲಂಕೃತಿ ಇದು ಎಣೆಯಿಲ್ಲದ ಲಂಕೃತಿ ಇದು ಗಣಿತಂ ಗಾರುತ್ಮ ಗಣಿತಂ ಗಾರುತ್ಮ ವೇಗ ಗಣಿತಂ ಗಾ ಗಣಿತಂ 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 ಗಾರುತ್ಮಕ ಗಣಿತಂ ಗಾರುತ್ಮಕ ಗಣಿತಂ ಗಾರುತ್ಮಕ ಪ್ರವೇಗಂ ವೀರಂ ಗಣಿತಂ ಗಾರುತ್ಮಕಂ ಪ್ರವೇಗಂ ವೀರಂ ಗಾರುತ್ಮಕಂ ಅಂದರೆ ಗರುಡನಿಗೆ ಸದೃಶವಾದಂಥ ಅಲ್ಲಿ ಗಾರು ಬಂತು ಗಾರುತ್ಮಕ ಪ್ರವೇಗಂ ಇದು ವೀರಂ ಅದು ಅಲಂಕೃತಿ ಇದು ವೀರ ವೀರವಾದ ಅಲಂಕೃತಿ ವೀರ ರಸ ಇಲ್ಲಿ ತಾಂಡವಿಸ್ತಾ ಇರತಕ್ಕಂಥದ್ದು ಅಂತ ಯುದ್ಧದ ವರ್ಣನೆ ಆಯಿತು ಇನ್ನ ನಾಟಕ ಅದಕ್ಕಿಂತ ಮೊದಲು ಕೊನೆಯ ಪಾದವನ್ನು ಹೇಳಿ ಮುಗಿಸ್ಬಿಟ್ಟು ಹಾ ಇನ್ನು ಮಿಕ್ಕಿದ್ದೆಲ್ಲ ಆಗಿದೆ ಅಲ್ವಾ ಒಂದು ಒಂದು ಬರ್ಕೊಳ್ತೇವೆ ಕೊನೆಯ ಪಾದದಲ್ಲಿ ಶೇವದಿಹಿ ಹೇಳಿದ್ದಾಯಿತು ಅದಕ್ಕೆ ಮುಂಚಿಂದು ಕೊನೆಯ ಪಾದವನ್ನು ಪೂರ್ತಿ ಹೇಳ್ತೀನಿ ಅಲ್ಲಿ ತಿ ರಭಿನ್ನಾನಂದ ಶೇವಧಿಹಿ ದೀರ್ಘ ಬಂದಿತ್ತು ನಾಲ್ಕು ನಾವತ್ತು ಅದು ಹೇಳಿದ್ದೆ ಅಭಿನ್ನಾನಂದ ಅಭಿನ್ನಾನಂದೇವಧಿ ಇನ್ನೇನು ಪೂರ್ತಿ ಪದ್ಯವನ್ನೇ ಹೇಳಿಬಿಡ್ತೀನಿ ನಿದ್ರೆ ಬಗ್ಗೆ ಕೇಳಿದ್ದು ಶ್ರಮ ದೈತ್ಯಾಂತಕ ಶ್ರಮ ದೈತ್ಯಾಂತಕ ಚಂಡೀ ಶ್ರಮ ಅನ್ನುವ ದೈತ್ಯನನ್ನ ಕೊಲ್ತಕ್ಕಂತ ಚಂಡಿ ನಿದ್ರಾದೇವಿ ಚಂಡಿ ಚಾಮುಂಡಿ ಶ್ರಮ ಅನ್ನು ದೈತ್ಯ ನಿದ್ರೆಯಿಂದ ಹೋಗುತ್ತೆ ಅಂತ ಶ್ರಮ ದೈತ್ಯಾಂತಕ ಚಂಡೀ ನಿಶಾ ವೇದಿ ಮಹಾನಟಿ ರಾತ್ರಿ ಎನ್ನುವ ರಂಗಸ್ಥಳದಲ್ಲಿ ಕುಣಿದಾಡುವ ಮಹಾನಟಿ ನಿಶಾ ವೇದಿ ಮಹಾನಟಿ ಸ್ವಪ್ನ ಚಿತ್ರ ಚಮದ್ ಕನಸುಗಳೆಂಬ ಚಿತ್ರಗಳಿಂದ ಹೊಳೆ ಹೊಳಿತಾ ಇರತಕ್ಕಂಥ ಗೋಡೆ ಆ ಕನಸುಗಳೆಲ್ಲ ಚಿತ್ತಾರಗಳು ಯಾಕೆಂದರೆ ಒಂದು ಕನಸು ಮತ್ತೊಂದು ಕನಸು ಕನೆಕ್ಷನ್ ಇಲ್ಲ ಅದೊಂದು ಸಿನಿಮಾ ಥರ ಅಲ್ಲ ಅದು ಪೋಸ್ಟರ್ಗಳ ತರಹ ಆ ರೀತಿಯಾದಂಥ ಒಂದು ಪೋಸ್ಟರ್ ವಾಲ್ ಚಮತ್ ಭಿತ್ತಿ ಹೊಳೆಯತಕ್ಕಂಥ ಭಿತ್ತಿ ಚಮತ್ ಭಿತ್ತಿರ್ ಅಭಿನ್ನಾನಂದ ಆನಂದ ಬಡವ ಶ್ರೀಮಂತ ವಿದ್ಯಾವಂತ ಅವಿವೇಕಿ ಮಗು ಮುದುಕ ಆ ಯಾವ ಭೇದ ಇಲ್ಲದೆ ಆನಂದ ಕೊಡ್ತಕ್ಕಂಥದ್ದಾಗಿದೆ ಆನಂದ ವಿಧಿ ಅಂತ ನಾನಿದ್ದರೆ ಸತ್ಯ ಮೂವತ್ತೆರಡು ಅಕ್ಷರದಲ್ಲಿ ಹೇಗೆ ತುಂಬಿಸ್ತೀರಿ ಅಂತ नाटक वचन यास्यत्यद्यशकुंतलेति हृदयम संस्पृष्टमुत्कंठय कंठः स्तम्भित बाष्पवृत्ति कलुश चिन्ताजडं दर्शनम् वैक्लव्यं मम तवदीदृशमिदं स्नेहात् अरण्यौ कषः ಕಥನ್ ನುತನೇಷುಹೈರ್ನವೈ ಹುಂತಲೇ ಹವಸ ಮಂಡನಾ ಕ್ಷೌಮಯುಗಲ ಜಾತೆ ಚಕ್ಷುಷಾ ಪರಿಶ್ವಜಮ ಇವ ಗುರು ಉಪಸ್ಥಿ ಆಚಾರ್ಯಸ್ವ ತಾತ ವಂದೆ ವತ್ಸೆ ಯಾರಿವ ಶಿಷ್ಠಾ ಭರ್ತುರ್ಬಹುಮತ ಸುತ ತ್ವರಿಜ ಸೇವ ಪೂರುಮವಾಹಿ ಭಗವನ್ ವರ ಖಲ್ವೇಶ ವತ್ಸೆ ಇೋ ಹುತೀನ್ ಪರಿ ಪ್ರದಕ್ಷಿಣೀಕುಷ अमी अमीवेदिं परितः क्लिप्तधिष्ण्याः समिद्वन्तः प्रान्तसंस्तीर्णदर्भाः अपघ्नन्तो दुरितं हव्यगन्धैः वैतानास्त्वां वह्नयः पावयन्तु प्रतिष्ठस्वेदानि क्व शार्ङ्गरवमिश्राः भगवन् इमे स्मः

ರತ್ನಪ್ರಾಯವಾದ ಭಾಗವನ್ನು ಓದಿದ್ದಾರೆ ಎಲ್ಲ ಚೆನ್ನ ಬಹಳ ಬಹಳ ಒಂದು ರೀತಿ ಸವಾಲು ಸ್ಪರ್ಧಾಹ್ವಾನ ಮಹಾಕವಿಗಳ ಮಾತುಗಳನ್ನು ಆ ಹೊತ್ತಿಗೆ ತೋರಿದ ಪದಗಳಲ್ಲಿ ಇಡುವುದು ತುಂಬ ಕಷ್ಟ ಇಂದು ಶಕುಂತಲೆ ಹೊರಡ್ತಾ ಇದ್ದಾಳೆ ಅಂತ ನನಗೆ ಗಂಟ್ಲು ಇದೆ ಕಣ್ಣು ಮಂಜಾಗ್ತಾ ಇದೆ ಬುದ್ಧಿ ಇದೆ ನನ್ನಂಥ ಕಾಡಿನ ಮಾನವನಿಗೆ ಹೀಗಾದರೆ ಮನೆಯಲ್ಲಿ ಮಕ್ಕಳನ್ನು ಬೆಳೆಸಿ ಹೆಣ್ಣು ಮಕ್ಕಳನ್ನು ಹೊತ್ತು ಹೆತ್ತು ಬೆಳೆಸಿ ಗಂಡನ ಮನೆಗೆ ಕಳಿಸುವಾಗ ಆ ತಾಯಿ ತಂದೆಗಳಿಗೆ ಎಂಥ ಸಂಕಟವಾಗುತ್ತೋ ಗೊತ್ತಾಗೋದಿಲ್ಲ ಅಂತ ಅಂದ್ಕೋತಾನೆ ಆಮೇಲೆ ಶಕುಂತಲೆಗೆ ಸಖಿಯರೆಲ್ಲ ಅಲಂಕಾರ ಮಾಡಿರ್ತಾರೆ ಆಗ ಆಶೀರ್ವಾದ ತಗೊಳ್ಳೋಕ್ಕೆ ಬರ್ತಾಳೆ ತಂದೆ ಕಶ್ಯಪ ಅಥವಾ ಇಲ್ಲಿ ಕಣ್ವ ಮಹರ್ಷಿಗೆ ಕಾಶ್ಯಪ ಅಂತ ಒಂದು ಗೌ ಗೋತ್ರನಾಮ ಇಟ್ಟಿದ್ದಾನೆ ಕಾಳಿದಾಸ ಆಗ ಅವನ ಆಶೀರ್ವಾದ ಮಾಡ್ತಾನೆ ಯಯಾತಿಗೆ ಶರ್ಮಿಷ್ಠೆ ಇದ್ದಂತೆ ನೀನು ನಿನ್ನ ಗಂಡನ ಪಾಲಿಗಿದ್ದು ಅವಳು ವಂಶವರ್ಧಕನಾದ ಪೂರ್ವನ್ನ ಮಗನನ್ನಾಗಿ ಪಡೆದಂತೆ ನೀನೂ ಅಂತ ತುಂಬ ಅರ್ಥಪೂರ್ಣವಾದದ್ದು ಶರ್ಮಿಷ್ಠೇ ದಾಸ್ಯವನ್ನು ಮಾಡಬೇಕಾಯಿತು ಅಪಮಾನ ಎಲ್ಲ ಹೊರಬೇಕಾಯಿತು ತಾಳ್ಮೆ ಇರಬೇಕು ಅಂತನ್ನುವ ಧ್ವನಿ ಆಮೇಲೆ ಅಲ್ಲಿ ಯಜ್ಞವೇದಿಯನ್ನು ತೋರಿಸಿ ಆ ವೇದಿಯ ಸುತ್ತಲೂ ಇರತಕ್ಕಂಥ ತ್ರೇತಾಜ್ಞೆಗಳಿಗೆ ಪ್ರದಕ್ಷಿಣೆ ಮಾಡಮ್ಮ ಇವು ಹೊಸತಾಗಿ ಸಮಿತಿಗಳಿಂದ ಈಗ ಇವೆ ದೇದೀಪ್ಯಮಾನವಾಗಿವೆ ನಿನ್ನ ಪಾಪಗಳನ್ನೆಲ್ಲವನ್ನು ಅವುಗಳು ಹೋಗಲಾಡಿಸಲಿ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾನೆ ಆಮೇಲೆ ದಾರಿ ತೋರಿಸಪ್ಪ ಅಂತ ಶಿಷ್ಯರಿಗೆ ಹೇಳ್ತಾನೆ ಮುಂದೆ ಹೋಗಬೇಕಲ್ಲ ಊರಿಗೆ ನೀವು ದಾರಿ ತೋರಿಸಿ ಅಂತ ಆಗ ಇಡಿಯ ವನಕ್ಕೆ ಅನುಮತಿಯನ್ನು ಕೇಳಬೇಕು ಅಂತ ಪ್ರಾರ್ಥನೆ ಮಾಡ್ತಾನೆ ನೀವು ಮರಗಿಡಗಳು ಅನುಮತಿ ಕೊಡಬೇಕು ನಿಮಗೆ ನೀರು ಹಾಕದೆ ಅವಳು ನೀರು ಕುಡಿತಾ ಇರಲಿಲ್ಲ ತನಗೆ ಅಲಂಕಾರದ ಇಷ್ಟ ಇದ್ದರೂ ಒಂದು ಹೂವು ಚಿಗುರನ್ನೂ ಮುರಿತಾ ಇರಲಿಲ್ಲ ನಿಮಗೆ ಒಂದು ಹೂವು ಹಣ್ಣು ಕಾಯಿ ಮಿಡಿ ಕಾಣಿಸ್ತಾ ಇದ್ದಂತೆಯೇ ಅವಳು ಉತ್ಸವ ಆದಷ್ಟು ಸಂತೋಷ ಪಡ್ತಾಯಿದ್ಲು ಅಂತಹ ಶಕುಂತಲೆ ಹೊರಟಲು ಅಂತ ಈ ಭಾವದ ಒಳ್ಳೆ ಪದ್ಯಗಳಿವೆ ಒಳ್ಳೆಯ ಸಂವಾದ ಕೂಡ ಇದೆ ಪೋದ ಪಳೀಶ ಕುಂತಳೆಗೆನ್ನು ತುಮಿದೋ ಹೃದಯ ವಿಕುಂಠಿತಂ ಖೇದದೆ ಕಂಠ ಮಿಂತು ಬಿಗುಪಾಗಿರೆ ಕಂಗಳು ಧಾರೆ ಘಟ್ಟಿರಲ್ ಧಾರೆ ಘಟ್ಟಿರಲ್ ಮಾದಕೆ ಸಿಲ್ಕಿರಲ್ ಮನ ಮಿದಂತುಟೋ ಮೈತ್ರಿಯ ಬಾಧೆಗೆ ತುತ್ತದಂತು ಗೃಹಿಗಲ್ಗಳ ಪುತ್ರಿವಿಯೋಗದಿಂದೋಳು ಪುತ್ರಿವಿಯೋಗದಿಂದೊಳೆ ಪುತ್ರಿವಿಯೋಗದಿಂದೋಳೆ ಸಖಿ ಶಕುಂತಲೆ ನಿನ್ನ ಅಲಂಕಾರವೆಲ್ಲ ಆಗಿದೆ ಇದು ಈ ಸುಂದರವಾದ ದುಕೂಲವನ್ನು ನೀನು ತಳೆಯಬೇಕು ಮಗಳೇ ಆನಂದದಿಂದ ತುಂಬಿ ತುಳುಕುವ ಬಾಷ್ಪ ನಮ್ಮನ್ನೆಲ್ಲ ಆವರಿಸಿದೆ ನಿನ್ನ ಸಾಕು ತಂದೆ ಇಲ್ಲಿ ಬಂದಿದ್ದಾರೆ ಅವರಿಗೆ ನೀನು ಗೌರವಪೂರ್ಣವಾದ ನಮಸ್ಕಾರದ ಮೂಲಕ ಆಚಾರವನ್ನು ಪರಿಪಾಲಿಸು ಅಪ್ಪ ನಮಸ್ಕಾರ ಮಗು ನಾಹು ಶರ್ಮಿಷ್ಠೆ ಗಂಡಂಗಂತೆ ಗಂಡಂಗಂತೆಯ ಗಂಡಂಗಂತೆಯ ನೀರವೂ ಪೂರ್ವಂ ಪಡೆದೆಂಬಂತೆ ರಾಜನಂ ಪಡ ರಾಜನಂ ಪಡೆ ನೀಮಂ ಭಗವಾನ್ ಇವುಗಳು ಕೇವಲ ಆಶೀರ್ವಾದವಲ್ಲ ವರಗಳೂ ಹೌದು ವತ್ಸೆ ಇಲ್ಲಿಯೇ ದೇದೀಪ್ಯಮಾನನಾಗಿ ಅಗ್ನಿ ಆಹುತಿಗಳನ್ನು ಸ್ವೀಕರಿಸಿ ಜ್ವಾಲಾಮಾಲಾ ಮನೋಹರನಾಗಿದ್ದಾನೆ ಪ್ರದಕ್ಷಿಣೆ ಮಾಡಮ್ಮ

ಪಾಪಂಗಳ್ ವನ್ಹಿತಾಂ ನಿೊಳೆಂದು ಮಗು ಹೊರಡಮ್ಮ ಇನ್ನು ತೆರಳು ಮಗಳೇ ಆ ಶಂಗರವಾದಿಗಳು ಎಲ್ಲಿ ಹೋದರು ಗುರುಗಳೇ ಇಲ್ಲಿ ಇದ್ದೇವೆ ನಿಮ್ಮ ಸೋದರಿಗೆ ಮಾರ್ಗಾದೇಶ ಮಾಡಿ ಇತ್ತ ಇತ್ತ ತಂಗಿ ಇತ್ತ ಇತ್ತ ಎಲೆ ಎಲೆ ತಪೋವನ ತರುಗಳಿರಾ ஜலமம் கொள்வளதாரோ நிம்ம பதக்கம் நீரம் சதா நீளதே நீளது ஜுவலதா உஜ்வலதா பிரீத்தி சிகுரனும் தாம் கீழலோ கூர்மையும் நெலசல் புஷ்பஃபலங்களில் ருத்துவள் யார்கப்புதோ உற்சவம் திளியல் தானவளிந்து போ பழகடா நீமீ உதவு நீமீவுதையும் என்ன ஆசோ கவித்ரா ಅಲ್ಲ ಒಂದು ಕಲ್ಪನೆನೇ ಹಾಗೆ ಅದು ಮತ್ತೆ ಹಬ್ಬದಲ್ಲಿ ಬಂದು ನಿಂತಂಗೆ ಅದು ಆ ಅನುವಾದ ಆ ಥರ ಬರಬೇಕು ಅಂದ್ರೆ ಆಶ್ಚರ್ಯ ಆಗುತ್ತೆ ಆಶುಕವಿತೆಯ ಕೊನೆಯ ವಿಷಯ ಜೊತೆಗೆ ಇನ್ನೊಂದು ವಿಷಯ ಹೇಳ್ಬೋದು ಇದನ್ನ ಬಸವಪ್ ಶಾಸ್ತ್ರಿಗಳು ಅನುವಾದ ಮಾಡಿದ್ದಾರೆ ಮತ್ತೆ ಅಹ್ ಮೊಳಿಯಾರ ಪಾದೆಕಲ್ಲು ಗಣಪತಿ ಮೊಳಿಯಾರರು ಅನುವಾದ ಮಾಡಿದ್ದಾರೆ ಒಳ್ಳೆ ಕಷ್ಟವಾದ ಸವಾಲು ಅವ್ರದೇ ಮಾತು ಬರ್ತಾ ಇತ್ತು ಜಳವನ ದಿಂಟಲಾಬಳಿಂಬಿಗೆ ಸಿಂಗರದಾಸೆ ಉಳ್ಳೋಡಂ ಇದೆಲ್ಲ ನಿಮ್ಮ ಪಾತೆಗೆರೆದಲ್ಲದೆ ಅಂಬುವಂ ಹಂಗೆ ಬರ್ತಿತ್ತು ಜೊತೆಗೆ ಅಲ್ಲೊಂದು ರುಕ್ ಛಂದಸ್ನಲ್ಲಿ ಹೇಳೋದು ಅದನ್ನು ಒಂದು ಚಂದಸ್ ಅಲ್ಲೇ ಹೇಳಿ ಅದರಲ್ಲೇ ಅನುವಾದವನ್ನೂ ಕೂಡ ಅದರಲ್ಲೇ ಹೇಳಿದ್ದಾರೆ ಅದೇ ಅವರು ಮೊಳೆಯಾರರು ಶಾಲಿನಿಯಲ್ಲಿ ಮಾಡಿದ್ದಾರೆ ಇದು ಈ ವಿಷಯ ಈ ಈ ಸ್ಥಳದಲ್ಲಿ ನಮಗಾಗುವ ಅನುಭವ ಈ ಸಮುದ್ರವನ್ನು ನೋಡಬೇಕು ಅಂತ ಹೊರಟಾಗ ಇನ್ನೇನು ಬಂತು ಬಂತು ಅಂತ ಅನಿಸುತ್ತೆ ಆದರೂ ಇನ್ನೂ ಸಮುದ್ರ ಬಂದಿರೋದಿಲ್ಲ ಹಾಗೆ ಅಂದರೆ ಕಾಣ್ತಾ ಇರಲ್ಲ ಸಮುದ್ರ ಅದರ ವಿಸ್ತಾರ ಏನೋ ಇದೆ ಅಂತ ಅನಿಸ್ತಾ ಇರುತ್ತೆ ಆಮೇಲೆ ಒಂದು ಸತಿಗೆ ಸಮುದ್ರ ಕಾಣುತ್ತೆ ಆ ಅನುಭವದ ಯಾವುದಾದ್ರೂ ಭಾಗವನ್ನು ನೀವು ಸಮುದ್ರ 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 ದರ್ಶನದ ದರ್ಶನಕ್ಕಿಂತ ಮುಂಚೆ ಆಗುವ ಅನುಭವದ ಒಳ್ಳೆ ಚಾಲೆಂಜ್ ಕೊಡ್ತಾ ಇದ್ದೀರಾ ಆ ಅನುವಾದದಲ್ಲಿ ಇನ್ನೊಂದೆರಡು ಒಳ್ಳೆ ಅಂಶಗಳು ಮೊದಲ ಪದ್ಯದಲ್ಲಿಯೂ ಕೂಡ ಅಷ್ಟೇ ಅದನ್ನು ಉತ್ಪಲಮಾಲೆಯಲ್ಲಿ ಮಾಡಿದರು ಅದು ತುಂಬ ಕಠಿಣವಾದಂತಹ ಛಂದಸ್ಸು ಬಸೋಪಶಾಸ್ತ್ರಿಗಳು ಮಾಡಿದ್ದಾರೆ ಅವರ ಪ್ರಭಾವಕ್ಕೂ ಪ್ರಭಾವದೊಳಗೂ ಬೀಳದ ರೀತಿಯಲ್ಲಿ ಅನುವಾದ ಮಾಡಬೇಕು ಅಂಥದ್ದು ಕೂಡ ಆಮೇಲೆ ಶಾ ಅಮಿವೇದಿಂ ಪರಿತ ಕ್ಲಿಪ್ತ ಹೊಸ ಛಂದಸ್ಸನ್ನೇ ಮಾಡಿಬಿಟ್ಟಿದ್ದಾರೆ ಅದನ್ನು ಮಾಡುವಾಗ ಅದೇ ದಾರಿಯಲ್ಲಿ ಮೊದಲ ಗುರುವನ್ನು ಎರಡು ಲಘು ಮಾಡಿಕೊಂಡು ಹೊಸ ಚ ಅಂದರೆ ಅದೇ ಧಾಟಿಯ ಹೊಸ ಛಂದಸ್ಸನ್ನು ಮಾಡಿರೋದು ಎಲ್ಲವೂ ಕೂಡ ಒಂದೊಂದು ಅಂಶವೂ ಕೂಡ ಆ ಸೂಕ್ಷ್ಮತೆಗಳನ್ನು ನಾವು ಅರಿತಾಗ ತುಂಬ ಹೃದಯ ಬಿಡುತ್ತೆ ರಥೋದ್ಧತ ಛಂದಸ್ಸಿನಲ್ಲಿ ಹೇಳ್ತೀನಿ

தோற்ற பாணிய நிதீகாணிய நிதீகாஜியுள் ஆஜியுள் இதீகள் ஆஜியோல் தோற்ற பாணிய நிதீகாணிய இதீகள் ஆஜியோல் இதீகள் ஆஜியொல் இதீக இதில் இதீகள் ஆஜியுள் இதீகள் ஆஜியுள் கத்திர கம்பிசிரை கத்திர கம்பிசிரே காணு தர்ஜுனும் ಗಾತ್ರ ಕಂಪಿಸಿರೆ ಕಾಣು ತರ್ಜುನ ಗಾತ್ರ ಕಂಪಿಸಿರೆ ಕಾಣು ತರ್ಜುನ ಗಾತ್ರ ಕಂಪಿಸಿರೆ ಕಾಣುತರ್ಜುನ ಕಾಣು ತರ್ಜುನ ಕಾಣು ತರ್ಜುನ ಗಾಣು ಕಾಣು ತರ್ಜುನ ಗಾತ್ರ ಕಂಪಿಸಿರೆ ಕಾಣು ತರ್ಜುನ ಗಾತ್ರ ಕಂಪಿಸಿರೆ ಕಾಣು ತರ್ಜುನ ಗಾತ್ರ ಕಂಪಿಸಿರೆ ಕಾಣು ತರ್ಜುನ ಗಾಣು ತರ್ಜ ಕಾಣುತರ್ಜುನ ಪತ್ರನಾದ ಒಲೆ ಒಲೆ ಪತ್ರನಾದ ಒಲೆ ಪತ್ರನಾದ ಒಲೆ ಪತ್ರನಾದ ಒಲೆ ಪತ್ರನಾದ ಒಲೆ ವಾರ್ಧಿದರ್ಶನ ಪತ್ರನಾದ ಒಲೆ ವಾರ್ಧಿ ದರ್ಶನ ಯುದ್ಧದಲ್ಲಿ ವಿಶ್ವರೂಪ ದರ್ಶನವನ್ನು ಕೃಷ್ಣ ತೋರಿಸುವವರೆಗೂ ಅರ್ಜುನನ ಪಾಲಿಗೆ ಅವನು ಸ್ನೇಹಿತ ತೋತ್ರಪಾಣಿ ಸಾರಥಿ ಆಗಿದ್ದ ಒಮ್ಮೆ ಅವನನ್ನು ವಿಶ್ವರೂಪದಲ್ಲಿ ಕಂಡ ತಕ್ಷಣ ಅಲ್ಲಿವರೆಗೂ ಇದ್ದಂಥ ಭಾವವೇ ಬದಲಾಗ್ಬಿಡ್ತು ಸಖೇತಿ ಮತ್ವಾ ಹೇ ಕೃಷ್ಣ ಹೇ ಯಾದವ ಅಂತೆಲ್ಲ ದಾಯಿಸ್ಕೊಂಡು ವಿನೋದ ಮಾಡ್ತಾ ಇದ್ದಷ್ಟು ಹಾಗೆ ಸಮುದ್ರ ಏನೋ ಏನೋ ಅಂತ ತರ್ತಾ ಇರುತ್ತೆ ಮತ್ತೆ ನೋಡಿದ ತಕ್ಷಣ ಅದರ ವಿಶ್ವರೂಪ ಅಪಾರ ಪಾರಾವಾರವನ್ನು ಕಂಡು ನಾವು ಹೇಗೆ ದಿಗ್ಮೂಢರಾಗ್ಬಿಡ್ತೀವೋ ಏನೂ ಇಲ್ಲ ಸೀದಂತೀವ ಮೇ ಗಾತ್ರಾಣಿ ಅದೆಲ್ಲ ಆಗಿಬಿಡುತ್ತೆ ಆಮೇಲೆ ಅದನ್ನು ದಿವ್ಯ ದರ್ಶನವನ್ನು ಉಪಸಂಹಾರ ಮಾಡಿಕೊಳ್ಳೋದು ಹೇಗೆ ಅದು ಗೊತ್ತಾಗೋದಿಲ್ಲ ಅದರ ಕರುಣೆಯಿಂದಲೇ ಆಗಬೇಕು ನಾವು ಅದಕ್ಕೆ ಅಳವಡಬೇಕು ಹಾಗೆ ಸಮುದ್ರದ ದರ್ಶನ ಆಗುತ್ತೆ ಅಂದರೆ ಮೊದಲು ಕೃಷ್ಣ ಕಂಡಿದ್ನ ಅರ್ಜುನ್ಗೆ ಕಂಡಿದ್ದ ಹೌದು ಅರೆ ಕೃಷ್ಣನಾಗಿ ಕಂಡಿದ್ನ ಇಲ್ಲ ಸಮುದ್ರವೂ ಅದೇ ತರಹ ಯಾವ ದೊಡ್ಡ ವಸ್ತುವೂ ಅದೇ ತರಹ ಅಂತ ಪದ್ಯದ ಭಾವ ಸಾಯಂ ಜ್ಯೋತಿತ ದೀಪ ಬಂಧನ ಬಿಧೇರೂರ್ಧ್ವ सारयं द्योतितदीपवन्दनविधे रूढ्वं जनन्योदितं तातादीनधुना नमस्कुरु सुते वत्सा च भक्त्यानमत् वत्सा च भक्त्या नमत् नमत। अम्बां तातमम् अधानयोः पितृगणं भ्रातृ स्वसृः किङ्करान् माजार शुकमप्यहो समग्र ಇಲ್ಲ 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 ಅದು ಆ ಬಾಲಭಾಷೆ ಸ್ಪಷ್ಟವಾಗಲಿಲ್ಲ ಆಹಾ ದಿವ್ಯವಾದಂಥ ಪದ್ಯ ಶ್ರೀಧರ ಭಾಸ್ಕರ್ ಅರ್ಜುನ್ ವಾಡೇಕರ್ ಅವರ ಕಂಟಕಾಂಜಲಿ ಇದು ಗೀರ್ವಾಣ್ಯಾಂ ಬಹುಶೋ ಗೀರ್ವಾಣ್ಯಾ ಬಹುಶೋ पद्यानि शुद्धान्यपि न्यपी गीर्वाण्या बहुशोति पद्यानि शुद्धान्यपि पद्यानि <coughs> शुद्धान्यपि पद्या शुद्ध न्यपी प्रीति प्रीतिप्रोत नवीन प्रीतिप्रोतनवीनभाव भरितान्यद्यापि प्रीतिप्रोतनवीनभावभरितान्यद्यापि अद्यापि तेष्वञ्जसा द्रष्टुं सन्ति किल द्रष्टुं सन्ति किलत्र

द्र वासेन 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 द्रष्टुं सन्ति किलत्र पुण्यनगरी वासेन वासेन पूतात्मना वासेन पूतात्मना वाट्कर्वंशभवेन वाट्कर्वंशभवेन रूपितरूपित वाट्कर्वंशभवेन रूपित ಹಸತ್ ಮಲ್ಲಿ ವಾಟ್ಕರ್ ವಂಶ ಭವೇನ ರೂಪಿತ ಹಸನ್ ಮಲ್ಲಿ ಸದೃಕ್ಷಾನ್ಯಹೋ ವಾಟ್ಕರ್ ವಂಶ ಭವೇನ ರೂಪಿತ ಹಸನ್ ಮಲ್ಲಿ ಸದೃಕ್ಷಾನಹೋ ಮಲ್ಲಿ ಸದೃಕ್ಷಾನಹೋ ವಿನೋದ ಹಾಸ್ಯ ಬಿಳುಪಿನ ಬಣ್ಣದಿಂದ ಕೂಡಿದೆ ಹಾಸ್ಯದ ಬಣ್ಣ ಬಿಳುಪು ಅಂತ ನಾಟ್ಯಶಾಸ್ತ್ರಕಾರ ಹೇಳ್ತಾನೆ ಮಲ್ಲಿಗೆಯ ಬೆಳಿಪಿದ್ದಂತೆ ಪುಣಾ ನಗರದಲ್ಲಿದ್ದಂಥ ವಾಡ್ಕರ್ ಅನ್ನುವ ವಂಶ ಅದರೊಳಗೆ ಹುಟ್ಟಿದವರು ಅರ್ಜುನ ವಾಡ್ಕರ್ ಅಂತನ್ನುವರ ಕಂಠಕಾಂಜಲಿ ಎನ್ನುವ ಕಾವ್ಯದಿಂದ ಬಂದದ್ದು ಇಂದೂ ಕೂಡ ಸಂಸ್ಕೃತದಲ್ಲಿ ಸುಂದರವಾಗಿ ಪದ್ಯಗಳು ರಚಿತವಾಗತ್ವೆ ಆಸ್ವಾಧ್ಯವಾಗತ್ವೆ ನವನವೀನ ಭಾವಸ್ಪೃಕ್ಕಾಗಿರ್ತಕ್ಕಂಥವನ್ನು ನಾನು ತೋರಿಸೋದಕ್ಕೋಸ್ಕರ ಇದೆ ಆಧುನಿಕ ಸಂಸ್ಕೃತ ಸಾಹಿತ್ಯ ಚೆನ್ನಾಗಿದೆ ಅಂತ ತೋರಿಸೋದಕ್ಕೆ ಇರುವ ಕೆಲವು ಉತ್ತಮವಾದ ಕೃತಿಗಳಲ್ಲಿ ಉತ್ತಮೋತ್ತಮವಾದ ಕೃತಿಗಳಲ್ಲಿ ಒಂದು ಪ್ರಕಾರ ಹಾಸ್ಯ ಕೃತಿಗಳು ಅದರೊಳಗೆ ಅನನ್ಯವಾದದ್ದು ಸುಮಾರು ಇನ್ನೂರು ಪದ್ಯಗಳಲ್ಲಿ ಅವರು ಅತ್ಯದ್ಭುತವಾದ ವಿಡಂಬನೆಯನ್ನು ಮಾಡಿದ್ದಾರೆ ಅವರು ಎಲ್ಲ ಶಾರ್ದೂಲ ವಿಕ್ರೀಡಿತಗಳನ್ನು ಬಳಸಿದ್ದಾರೆ ಕವಿಯ ಸಾಮರ್ಥ್ಯಕ್ಕೆ ಹೊರಗಲ್ಲಾಗುವಂತೆ ವ್ಯರ್ಥ ಪದಗಳು ಇಲ್ಲವೇ ಇಲ್ಲ ನಮ್ಮ ಸ್ವಾತಂತ್ರ್ಯ ಬಂದ ದೇಶದಲ್ಲಿ ಸನಾತನ ಧರ್ಮೀಯರಿಗಾಗುವ ಅನ್ಯಾಯ ನಮ್ಮ ವಿದ್ಯಾಭ್ಯಾಸಗಳಲ್ಲಿ ವಿಕಟತೆ ಮದ್ಯಪಾನ ನಿರೋಧದ ಬೂಟಾಟಿಕೆ ಪಾಕಿಸ್ತಾನದ ಜೊತೆ ಇರತಕ್ಕಂಥ ಅಸಂಬದ್ಧವಾದ ಸಂಬದ್ಧ ಸಂಬಂಧ ಈ ಥರದ್ದನ್ನು ಎಷ್ಟನ್ನು ಅವರು ವರ್ಣಿಸ್ತಾ ಹೋಗ್ತಾರೆ ಜಗದೇಕ ರಾಷ್ಟ್ರ ಪದ್ಧತಿ ವಿಪಾಕ ಪದ್ಧತಿ ಪಂಚಶೀಲ ಪದ್ಧತಿ ನೆಹರು ಪಂಚಶೀಲ ಪದ್ಧತಿಯನ್ನು ಅವರು ಗೇಲಿ ಮಾಡ್ತಾರೆ ಮತ್ತು ವಿದ್ಯಾರ್ಥಿ ಪದ್ಧತಿ ಆಮೇಲೆ ಇದು ಏನದು ಮಂತ್ರಿ ಪದ್ಧತಿ ಮಂತ್ರಿ ಗುಂಡ ಇತ್ಯಾದಿಗಳದ್ದು ಹೀಗೆ ಒಂದೊಂದು ಭರ್ತೃರಿಯ ನೀತಿ ಶತಕದಲ್ಲಿದ್ದಂತೆ ವಿದ್ಯಾ ಪದ್ಧತಿ ಮಾನಶೌರ್ಯ ಪದ್ಧತಿ ಮತ್ತು ಮೂರ್ಖ ಪದ್ಧತಿ ಅಂತಿರೋ ಥರ ವಿನೋದ ಮಾಡ್ತಾರೆ ಮತ್ತು ಪ್ರಸಿದ್ಧ ಪದ್ಯಗಳದ್ದೆಲ್ಲ ಪ್ಯಾರಡಿ ಅನುಕರಣ ಮಾಡ್ತಾರೆ ಇಂಗ್ಲೀಷ್ ಪದಗಳನ್ನೆಲ್ಲ ಬಳಸ್ತಾರೆ ಕ್ಯಾಂಟೀನೇ ವಸತಿ ಸಿನೇ ಜನರತಿ ಅಂತೆಲ್ಲ ಇದರದ್ದೆಲ್ಲ ತಮಾಷೆಗಳನ್ನು ಮಾಡ್ತಾರೆ ಭಾಳ ಸೊಗಸಾದಂಥದ್ದು ಅಲ್ಲಿ ಒಂದು ಪದ್ಯ ಏನಂತಂದರೆ ಅವರ ಮಗಳಿನ ಜೊತೆ ಮಾ ಮಾಡ್ತಕ್ಕಂಥ ಸಂವಾದ ದಯವಿಟ್ಟು ಕೊಡ್ತೀರಾ ಆ ಪದ್ಯದಲ್ಲಿ ಅವರು ವಾತ್ಸಲ್ಯದ ಮತ್ತು ಪ್ರೇಮದ ಮುಗ್ಧತೆಯ ಪರಾಕಾಷ್ಠ ಏನು ಅಂತ ತೋರಿಸ್ತಾರೆ ಮಕ್ಕಳಿಗೆ ಭೇದ ಇಲ್ಲ ಅಂತ ಅವ್ರು ಬಹಳ ಮುದ್ದು ಮುದ್ದಾದ ಮಾತುಗಳು ಮಕ್ಕಳು ಹೇಗಾಡ್ತಾರೆ ಆ ಥರ ಮಯ್ಯಂ ತಾತ ಘ್ಯಾನ ಪುಗಾಮ್ ಅಂತ ಕುತ್ನತ್ಯ ಕಥಾಂ ರೂಹಿ ಅಂಥರದ್ದು ಬಹಳ ಮುದ್ದಾದ ಮಾತು ಕುತ್ನಸ್ಯ ಅಂತ ಕೃಷ್ಣಸ್ಯ ಮಯ್ಯಂ ಮಹ್ಯಂ ಈ ಥರದ್ದೇನೋ ತುಂಬ ಸೊಗಸಾದದ್ದು ಆಮೇಲೆ ದೇವರಿಗೆ ತ ಅಪ್ಪನಿಗೆ ಒಳ್ಳೆ ಬುದ್ಧಿ ಕೊಡು ಅಂತೆಲ್ಲ ಕೇಳತಕ್ಕಂಥದ್ದು ಈ ಥರದ್ದೆಲ್ಲ ತುಂಬ ತಮಾಷೆಯಾದ ಪದ್ಯಗಳನ್ನು ಬರೀತಾರೆ ಆಮೇಲೆ ಅವರು ಹೆಣ್ಣು ಗಂಡನ್ನು ನೋಡುವಂಥದ್ದು ಆಮೇಲೆ ಅವಳು ಹೀಗಿದ್ದಾಳೆ ಇವಳು ಹೀಗಿದ್ದಾಳೆ ಆ ಥರ ಎಲ್ಲ ಗೇಲಿ ಮಾಡಿಕೊಂಡು ಆಗ ಬಹಳ ಚೂಸಿ ಆಗಿದ್ರು ಅದು ಅರವತ್ತೈದನೇ ಇಸ್ವಿಯಲ್ಲಿ ಬಂದ ಒಂದು ಕಾವ್ಯ ಈ ಹೆಣ್ಣು ಗಬ್ ದಪ್ಪ ಇದ್ದಾಳೆ ಇವಳು ತೆಳ್ಳಗಿದ್ದಾಳೆ ಇವಳು ಕಪ್ಪು ಅಂತೆಲ್ಲ ಕೊನೆಗೆ ಹೆಣ್ಣು ಅಂತ ಸಿಕ್ಕಿದ್ರೆ ಸಾಕು ಅಂತ ಗಂಡು ಆ ಸ್ಥಿತಿಗೆ ಬಂದುಬಿಡ್ತಾನೆ ಹಾಗೆ ಅಮ್ರಾಣಿ ಕ್ವಗತಾನಿ ಅಮೇರಿಕ ಭುವನ್ ಕಾಜೂಗರ್ ಹಾಕ್ವಾ ಅನ್ಯತಃ ಮಾವಿನಲ್ಲಿ ಹೋಯ್ತು ಅಮೇರಿಕಾ ಹೋಯ್ತು ಕಾಜೂಗರ್ ಅಂದರೆ ಗೇರು ಎಲ್ಲಿಗೋಯ್ತು ಇದೆನ್ನೆಲೆಗೆ ಸಕ್ಕರೆ ಎಲ್ಲಿ ಹೋಯ್ತು ಇದು ಬೆಳಗ್ಗೆನೆ ರಷ್ಯಾ ಹೋಯ್ತು ಹಾಗಿದ್ದರೆ ಅವೆಲ್ಲ ಎಲ್ಲಿಗೆ ಹೋದ್ವು ಅಲ್ಲೇ ನಮ್ಮನ್ನು ಕಳಿಸ್ಬಿಡಿ ನಮ್ಮ ದೇಶದಲ್ಲಿ ಅವಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಒಳ್ಳೇದು ಇಲ್ಲಿ ಇಲ್ಲಿರ್ತಾ ಇರಲಿಲ್ಲ ಎಲ್ಲ ಬೇರೆ ಕಡೆ ಕಳಿಸ್ತಾ ಇದ್ರು ಅದನ್ನು ಹೇಳ್ತಾರೆ ಈ ಥರ ಒಂದೊಂದನ್ನು ವಿನೋದ ವಿಡಂಬನೆ ಮಾಡ್ತಾ ಬರ್ತಾರೆ ಇಲ್ಲಾದರೆ ಈ ಕೆಲವು ಪದ್ಯಗಳಲ್ಲಿ ವಾತ್ಸಲ್ಯವನ್ನು ತೋರಿಸಿದ್ದಾರೆ ಅದು ಗಂಭೀರತೆ ಎಷ್ಟು ಚೆನ್ನಾಗಿದೆಯೋ ಆರ್ದ್ರತೆಯು ಅಷ್ಟೇ ಚೆನ್ನಾಗಿದೆ ನಮ್ಮಲ್ಲೆಲ್ಲ ಸಾಯಂಕಾಲ ದೀಪಜ್ವಾಲ ಉಂಟು ದೀಪ ಜ್ಯೋತಿ ಪರಬ್ರಹ್ಮ ಅಂತೆಲ್ಲ ಶ್ಲೋಕ ಹೇಳಿ ನಮಸ್ಕಾರ ಮಾಡ್ತೀವಿ ಸಂಧ್ಯಾ ದೀಪ ನಮೋಸ್ತುತೆ ಅಂತ ಇಲ್ಲಿ ಸಾಯಂ ಜ್ಯೋತಿದ ದೀಪವಂದನ ವಿಧೇಯ ಊರ್ಧ್ವಂ ದೀಪವನ್ನು ಜ್ವಾಲನೆ ಮಾಡಿಬಿಟ್ಟು ತಾಯಿ ಹೇಳ್ತಾಳೆ ತಾತಾದೀನ ಅಧುನಾ ನಮಸ್ಕುರು ಸುತೆ ಅಪ್ಪ ಮೊದಲಾದವ್ರನ್ನೆಲ್ಲ ನಮಸ್ಕಾರ ಮಾಡಮ್ಮ ಹಿರಿಯರಿಗೆ ನಮಸ್ಕಾರ ಮಾಡೋದೊಂದು ಸತ್ಪದ್ಧತಿ ಆಗ ಅವಳು ಮಗಳು ಪಾಪ ತತ್ಕ್ಷಣ ಹಾಗೆ ಆಗಲಿಂತ ಅಪ್ಪನ್ನ ಅಮ್ಮನ್ನ ಚಿಕ್ಕಪ್ಪನ್ನ ಚಿಕ್ಕಮ್ಮನ ಮನೆ ಕೆಲಸದವ್ರನ್ನ ಕೊನೆ ಪಂಜರದಲ್ಲಿದ್ದ ಗಿಣಿಯನ್ನ ಮನೆ ಮೂಲೆಯಲ್ಲಿದ್ದ ಬೆಕ್ಕನ್ನ ಎಲ್ಲವನ್ನೂ ಅವಳು ಗೌರವಿಸಿದ ನಮಸ್ಕಾರ ಮಾಡಿದ್ಲು ಸಮದೃಶೇ ಬಾಲ್ಯಾಯ ತಸ್ಮೈ ನಮಃ ಅಂತ ಮಕ್ಕಳಿಗೆ ಭೇದ ಇರೋಲ್ಲ ಎಲ್ಲರನ್ನೂ ಒಂದೇ ಥರ ಕಾಣ್ತಾರೆ ಬೆಳಗಾದ ಮೇಲೆ ಬೆಳೀತಾ ಹೋದ ಮೇಲೆ ಅದಾಗೋಲ್ಲ ಒಬ್ಬ ಚಿಕ್ಕ ಹುಡುಗ ಒಂದು ಮೂರು ವರ್ಷದ ಹುಡುಗ ತನ್ನ ತಾಯಿಗ ಒಂದು ಎರಡು ಮೂರು ತಿಂಗಳ ಹಿಂದೆ ಹುಟ್ಟಿದ ಮಗು ಜೊತೆ ಮಾತಾಡ್ತಾ ಇದ್ದಂತೆ ನೀನು ಹೇಳು ಆ ಪರಿಪೂರ್ಣವಾದ ಜಗತ್ತಿನ ಕಥೆ ಏನು ಅಂತ ನಾನು ಬಂದು ಮೂರು ವರ್ಷ ಆಗಿ ನನಗೆ ಸ್ವಲ್ಪ ನೆನಪು ಮಾಸು ಇದೆ ಆ ಆನಂದ ಕಡಿಮೆಯಾಗಿ ಜಂಜಾಟ ಜಾಸ್ತಿ ಆಗ್ತಾ ಇದೆ ನೀನು ಈಗಷ್ಟೇ ಬಂದು ಮೂರು ತಿಂಗಳಾಗಿದೆ ಸ್ವಲ್ಪ ನಿನಗೆ ಹಸನಾದ ವಿಷಯ ಗೊತ್ತಿರುತ್ತೆ ಅಂತ ಆ ಜನ್ಮಪೂರ್ವದಲ್ಲಿ ನಾವೆಲ್ಲರೂ ಭಗವತ್ ಸನ್ನಿಧಿಯಲ್ಲಿದ್ವಿ ಈಗ ಬಂದ ಮೇಲೆ ನಾವು ನಾವಾಗಿ ಬೇರೆಯವರಾಗಿ ಬೇರೆ ಬೇರೆ ರೀತಿ ಅಳವಡಿಸ್ಕೊಂಡು ನಮ್ಮ ಸಂಕಟ ನಮ್ಮ ಕೋಟಲೆ ಮತ್ತೊಬ್ಬರು ಹಿಂಸೆ ಮಾಡೋದ್ರೊಳಗೆ ಮುಳುಗ್ತಾ ಇದ್ದೀವಿ ಅಂತ ನಮಗೆ ತಾತ್ಪರ್ಯ ಈ ಥರದ್ದು ಬಹಳ ದಿವ್ಯವಾದದ್ದು ಅದನ್ನಷ್ಟು ಚೆನ್ನಾದ ಸಿಂಧುಭೈರವಿಯಲ್ಲಿ ಸಮಾಪನ ಮಾಡಿದ್ರು ಇದು ಅವಧಾನದ ಸಮಾಪ್ತಿ ಪೃಚ್ಛಕರ ಪದ್ಯಗಳಿಂದಲೇ ಅವಧಾನಕ್ಕೆ ಪೂರ್ಣತೆ ಇದು ಒಂದು ರೀತಿ ಪುರಾಣ ಆದಮೇಲೆ ಫಲಶ್ರುತಿ ಇದ್ದಂತೆ ಪೃಚ್ಛಕರ ಪದ್ಯ ಅವಧಾನಿಗಳ ಪದ್ಯ ಯಾವತ್ತೂ ಆ ಹೊತ್ತಿಗೆ ಮಾಡದಂಥ ಅವಸರದ ಅಡುಗೆ ಇವರು ಸಪಾಕ ಒಳ್ಳೆ ಸುಪಾಕವಾಗಿರುತ್ತದೆ ಸಪಾಕವಾಗಿ ಬಂದಿರ್ತಾರೆ ಅವ್ರ ಪದ್ಯಗಳ ಜೊತೆ ಬಂದಿರ್ತಾರೆ ದಯಮಾಡಿ ಅದನ್ನೇ ಶ್ರಾವಕ ಶ್ರವಣ ಮಾಡಬೇಕು ಅಂತ ಪ್ರಾರ್ಥನೆ ಒಂದು ಪೌರಾಣಿಕ ಪ್ರಸಂಗವನ್ನು ಇಟ್ಟುಕೊಂಡೇ ಪರಿಹಾರವನ್ನು ಮಾಡಿದ್ದೇನೆ ಭ್ರಮಾತ್ ಸಾಗರ ಕಾಪಿಲ ಜ್ವಾಲ ದಗ್ಧಾ ಪರಸ್ತಾ ದಿಲೀಪಾತ್ಮ ಜ ದಿಲೀಪಾತ್ಮ ಜನ್ಮ ಪ್ರಯತ್ನೈ ಪುರಾರಾತಿಜೂಟ್ಯುತಾಯಂ ತದಂಹಸ್ಸಮುದ್ರಸ್ಸಮಸ್ತೋಪಿ ಲಿಲ್ಯೇ ತಟಿನ್ಯಾಂ ಇದು ಸಗರನ ಮಕ್ಕಳು ಕಪಿಲ ಮುನಿಯ ರೋಷಾಗ್ನಿಯಿಂದ ದಗ್ಧರಾದ ಕಥೆ ಏನಿದೆ ರಾಮಾಯಣದಲ್ಲಿ ಅದನ್ನು ಇಟ್ಟುಕೊಂಡು ಮಾಡಿದ್ದೇನೆ ಅವರು ಭ್ರಮೆಯಿಂದ ಕಪಿಲ ಮುನಿಗೆ ಹೊಡೆಯಲಿಕ್ಕೆ ಹೋದಾಗ ಆ ಸಾಗರರೆಲ್ಲ ಸಗರನ ಮಕ್ಕಳೆಲ್ಲ ಅಷ್ಟು ಜನ ಅರವತ್ತು ಸಾವಿರ ಮಂದಿ ಕಾಪಿಲ ಜ್ವಾಲ ದಗ್ಧಾಹ ಕಪಿಲ ಮುನಿಯ ರೋಷಾಗ್ನಿಯಲ್ಲಿ ದಗ್ಧರಾದಿ ದಗ್ಧರಾಗಿ ಹೋದರು ಪರಸ್ತಾತ್ ಅನಂತರ ಅದೇ ವಂಶದಲ್ಲಿ ಮುಂದೆ ಬಂದಂತಹ ದಿಲೀಪಾತ್ಮ ಜನ್ಮ ಪ್ರಯತ್ನೈ ಭಗೀರಥ ಪ್ರಯತ್ನ ಅಂತಲೇ ಹೇಳ್ತೇವೆ ಅಂತಹ ಭಗೀರಥನ ಪ್ರಯತ್ನಗಳಿಂದ ಪುರಾರಾತಿಜೂಟಚ್ಯುತಾಯಾಮ್ ತಟಿನ್ಯಾಂ ಶಿವನ ಜಟಾಜೂಟದ ಜಟಾಜೂಟದಿಂದ ಜಾರಿದಂತಹ ಭಗೀರಥನ ಪ್ರಯತ್ನದಿಂದ ಶಿವನ ಜಟಾಜೂಟದಿಂದ ಜಾರಿದಂತಹ ನದಿ ಯಾವುದಿದೆ ಗಂಗೆ ಅಲ್ಲಿ ತದಂಹ ಸಮುದ್ರ ಸಮಸ್ತೋಪಿ ಲಿಲ್ಲಿ ಆ ಸಗರನ ಮಕ್ಕಳು ಮಾಡಿದಂತಹ ಪಾಪಗಳೆನ್ನುವ ಸಮುದ್ರ ಸಮಗ್ರವಾಗಿ ಲೀನವಾಗಿ ಹೋಯಿತು ಪಾಪ ಸಮುದ್ರ ಅನ್ನೋದು ಅಲ್ಲಿ ಕರಗಿ ಹೋಯಿತು ಅಂತ ಮಾಡಿ ನಾನು ದತ್ತಪದಿಯಲ್ಲಿ ಒಂದು ಯುದ್ಧರಂಗವನ್ನು ವರ್ಣನೆ ಮಾಡೋದಕ್ಕೆ ಕೇಳಿದ್ದೆ ಕಾರ್ಕಳ ಆಮೇಲೆ ಕೋಲಾರ ಆಮೇಲೆ ಅಲಂ ಗಾರು ಅಂತ ನಾಲ್ಕು ಶಬ್ದಗಳು ನಾನು ಮತ್ತೆ ಬದಲು ಮಾಡಿದ್ದೀನಿ ಉರಿಯೇ ಕಾರ್ ಕಳನೆಂಬುದೇ ಪೊಲಮೆ ಬಿತ್ತೆ ಸತ್ತರ ಮೈ ಎನೆ ಮೈಯೆ ನೆತ್ತರೆ ನೀರಾಗಿರೆ ಬಲ್ಯಮೇ ಪಲಮೆನಲ್ ಕೋಲಾರ ಸಂದಿರಲ್ ಮೆರೆಯಲ್ಕಿ ಚತುರಂಗ ಸಂಯುತ ಬಲಂ ಬೇಸಾಯ ದಾಳ್ಗಳ್ ಸಲಲ್ ತಿರೆಗಾರ್ ಉಣ್ಮದೆ ಶಾಂತಿ ಎಂಬ ಬೆಳೆಯಂ ಪೊಂದಲ್ಕೆ ನೋಂತಿರ್ಪುದೈ ಇಲ್ಲಿ ಉರಿಯೇ ಕಾರ್ ಕಳ ಅಲ್ಲಿ ಕಾರ್ ಕಳ ಅಂತ ಬಂತು ಉರಿಯೇ ಕಾರ್ ಅಲ್ಲಿ ಬೆಂಕಿಯೇ ಮಳೆಯಾಗಿ ಇದೆ ಕಳನೆಂಬುದೇ ಪೊಲಂ ಅಂದರೆ ಹೊಲ ಅಂದರೆ ಉಳುವ ಗದ್ದೆ ಯಾವುದಿದೆ ಅದೇ ಯುದ್ಧದ ಭೂಮಿ ಅಲ್ಲಿ ಬಿತ್ತು ಬೀಜ ಹೇಳೋದು ಏನು ಬಿತ್ತಿದೆ ಅದು ಸತ್ತವರ ಶರೀರಗಳು ನೆತ್ತರೆ ನೀರು ಅಲ್ಲಿ ಆ ಹೊಲದಲ್ಲಿ ಹಾಕಿರೋ ನೀರು ಅವರ ರಕ್ತ ಬಲ್ಯಮೇ ಪಲಮಿನಲ್ಲ ಅಲ್ಲಿ ಗೊಬ್ಬರ ಹೇಳೋದು ಏನಿದೆ ಅದು ಅವ್ರ ಮಾಂಸ ಕೋಲ್ ಆರ ಕೋಲಾರ ಕೋಲ್ ಆರ ಅನ್ನೋದನ್ನು ತಂದಿದೆ ಆರ್ ನೇಗಿಲು ಅನ್ನೋ ಅರ್ಥ ಇದೆಯಲ್ಲ ಹಾಗಾಗಿ ಬಾಣಗಳೇ ನೇಗಿಲಾಗಿವೆ ಅಲ್ಲಿ ಆ ಬಳಿಕ ಈ ಚತುರಂಗ ಬಲ ಸಂಯುತ ಬಲಂ ಅಲ್ಲಿ ಅಲಂ ಬಂತು ಆ ಚತುರಂಗ ಬಲವೇ ಬೇಸಾಯ ಮಾಡುವಂಥ ಆಳುಗಳಾಗಿದ್ದಾರೆ ಈ ತಿರೆ ಗಾರ್ ಉಣ್ಮದೆ ಗಾರಂದರೆ ಬಿಸಿಯಾಗೋದು ಅನ್ನೋ ಅರ್ಥ ಇದೆಯಲ್ಲ ಹಾಗಾಗಿ ಆ ತಿರೆ ಭೂಮಿ ಬಿಸಿ ಹೆಚ್ಚಾಗದೆ ಶಾಂತಿ ಎಂಬ ಬೆಳೆಯಂ ಪೊಂದಲಕ್ಕೆ ನೋತಿರ್ಪದ ಈ ಯುದ್ಧ ಈ ರೀತಿಯಲ್ಲಿ ಶಾಂತಿಯಲ್ಲಿ ಪರ್ಯವಸನ ಆಗುತ್ತೆ ಅಂತ ತುಂಬ ಒಳ್ಳೆಯ ಸಾವಯವ ರೂಪಕ ಅಲಂಕಾರ ಇವರು ರೂಪಕ ಮಾಡಿದ್ರು ನೀವು ಸಾವಯವ ರೂಪಕ ಅಲಂಕಾರ ಮಾಡಿದ್ರಿ ಚೆನ್ನಾಗಿ ಅಡುಗೆ ಮಾಡಿರ್ತಾರೆ ಅಂತ ಹೇಳಿದರು ನಾನು ಅಡುಗೆ ಮಾಡಿದ್ದೇನೆ ಆದರೆ ವಸ್ತುಗಳನ್ನು ಮಾತ್ರ ಕಾಳಿದಾಸನಿಂದ ಕದ್ದಿದ್ದೇನೆ ನಿದ್ರೆಯ ಬಗ್ಗೆ ಪ್ರಜಾಗರಾತ್ ಖಿಲೀಭೂತ ತಸ್ಯಾ ಸ್ವಪ್ನೆ ಸಮಾಗಮಃ ಆ ಕಲ್ಪನೆಯನ್ನು ಇಟ್ಕೊಂಡು ಚಿತ್ರೇ ಸ್ವಪ್ನೆ ದರ್ಶಯಿತು ಕ್ಷಮ ಸ್ವಪ್ನಸ್ಥಸ್ಯ ಪುನರ್ನಿದ್ರಾ ಚಿತ್ರಣಾಧಾರ ಭೂರ್ಭುವಿ ಚಿತ್ರದಲ್ಲಿ ಏನೆಲ್ಲೆಲ್ಲ ನೋಡಿದೆವೋ ಅದನ್ನು ಮತ್ತೊಮ್ಮೆ ಕನಸಿನ ಮೂಲಕವಾಗಿ ತೋರಿಸುವಂತಹ ಶಕ್ತಿ ಇರೋದು ನಿದ್ರೆಗೆ ಅದೇ ರೀತಿಯಾಗಿ ಕನಸಿನಲ್ಲಿ ಏನನ್ನೆಲ್ಲ ನೋಡಿದೆವೋ ಅದನ್ನು ಚಿತ್ರವಾಗಿ ಬರೆಯಲಿಕ್ಕೂ ಆಧಾರ ನಿದ್ರೆಯೇ ನಿದ್ರೆ ಇಲ್ಲದಿದ್ದರೆ ಕನಸಿಲ್ಲ ಅನ್ನುವಂಥ ಕಲ್ಪನೆಯಿಂದ ಪದ್ಯವನ್ನು ಮಾಡಿದರು ಕವಿತೆಯ ಮೊದಲನೇ ವಸ್ತು ಹಳ್ಳಿಯಲ್ಲಿ ಅಥವಾ ಸಣ್ಣ ಪಟ್ಟಿಗಳಲ್ಲಿ ಇರೋವರಿಗೆ ಪ ದೊಡ್ಡ ಪಟ್ಟಣದಲ್ಲಿ ಹೋಗುವಂಥ ಒಂದು ಕನಸು ಮತ್ತು ಅಲ್ಲಿ ಹೋದ ಮೇಲೆ ಹಳ್ಳಿಯ ಮತ್ತೆ ನೆನಪು ಈ ಒಂದು ಇರುವುದೆಲ್ಲವ ಬಿಟ್ಟು ಆ ಒಂಥರ ಸಬ್ಜೆಕ್ಟ್ನಲ್ಲಿ ಬಿಜ್ಜೆಯ ಗೊಬ್ಬರ ಮೆರೆದುಂ ಸಜ್ಜಾಗಿರೆ ನಗರ ಪುಷ್ಪದ ಸ್ವಪ್ನಂ ತಾಮ್ ಕಜ್ಜದ ಮೈ ಮುರಿತಂ ಬಿಡು ತುಜ್ಜಿಸೆ ಕಣ್ಗಳೊಳೆ ಮಾಗಿರಲ್ ಗ್ರಾಮ ಫಲಂ ಅಂದರೆ ವಿದ್ಯೆ ಅನ್ನುವಂಥ ಒಂದು ಗೊಬ್ಬರವನ್ನು ಹಾಕ್ತಾ ನಾವು ನಗರದ ಒಂದು ಪುಷ್ಪದ ಕನಸನ್ನು ಕಾಣ್ತಾ ಇರ್ತೇವೆ ಆದರೆ ಅಲ್ಲಿ ಹೋಗಿ ಕೆಲಸದಲ್ಲೇ ಮೈ ಮರೆತು ಏನೋ ಬೇರೆ ಇನ್ನೇನು ಬಿಡುವೆ ಇಲ್ಲದೆ ಇದ್ದಂಗೆ ಆದಾಗ ನಮಗೆ ಬಿಡುವು ಇದ್ದಂಥ ಎಲ್ಲ ಥರದ ಚಟುವಟಿಕೆಗಳಿಗೆ ಅವಕಾಶ ಇದ್ದಂಥ ಹಳ್ಳಿಯ ಒಂದು ಇದು ನಮಗೆ ಮತ್ತೆ ಮತ್ತೆ ಜ್ಞಾಪಕಕ್ಕೆ ಬರುತ್ತೆ ಅನ್ನೋ ಒಂದು ಇದು ಹಣ್ಣಾಗಿ ಹಣ್ಣಾಗಿ ಮತ್ತು ಈ ಈ ಕೆಲಸದಿಂದ ಮಾಗಿ ವಿರಾಟನಿಗೆ ಪಾಂಡವರ ಎಲ್ಲ ಅವನ ಆಸ್ಥಾನದಲ್ಲೇ ಕೆಲಸಗಾರರಾಗಿ ಸೇರಿರೋದು ಆಮೇಲೆ ಅವನಿಗೆ ಪಾಂಡವರು ಅಂತ ಗೊತ್ತಾದ ತಕ್ಷಣ ಯಾವ ಆಶ್ಚರ್ಯ ಏನಾಗುತ್ತೆ ಅನ್ನೋದು ತಾಲದ ಕರದಿ ಕೌರವರ್ಗಳಂ ಕೋಲಿ ನಿಮ್ ಕುಣಿಸೆ ಯುದ್ಧದೊಳ್ನರಂ ಮೇಲಿನೋಗರಮ ನಿಟ್ಟ ಸೊಟ್ಟುಗಂ ಸೋಲನುಣ್ಣಿಸಿರೆ ಭೀಮ ಹಸ್ತದೊಳ್ ಅಂತ ಯಾವ ಕೈಯಲ್ಲಿ ತಾಳವನ್ನು ತಟ್ಟಿ ನೃತ್ಯವನ್ನು ಹೇಳ್ಕೊಡ್ತೋ ಆ ಕೈಗಳಿಂದಲೇ ಕೌರವರನ್ನು ಕುಣಿಸ್ತಲ್ಲ ಈ ಅರ್ಜುನನ ಕೈ ಕೈಗಳು ಅದೇ ರೀತಿ ಮೇಲೋಗರವನ್ನು ಇಟ್ಟಂಥ ಒಗ್ಗರಣೆ ಒಗ್ಗರಣೆ ಹಾಕಿದಂಥ ಬಾಣಸಿಗನ ಕೈಗಳೇ ಇವತ್ತು ಇವಿಗೆ ಸೋಲನ್ನು ಉಣಿಸ್ ಉಣಿಸ್ತಲ್ಲ ಅಂಥೇಳಿ ಅವನಿಗೆ

ಅಂದರೆ ನಮಗೆ ಏನೇನೇನೋ ಅನಿವಾರ್ಯತೆಗೆ ಇದೆ ಅಂತ ನಾವು ಅಂದ್ಕೊಂಡು ಅದಕ್ಕೋಸ್ಕರ ಏನೇನೋ ಮಾಡ್ತಾಯಿರ್ತೀವಿ ಅದು ಮಾನವ ಮಾನವ ನಿರ್ಮಿತ ಸಾಕಷ್ಟು ಇರುತ್ತೆ ಆದರೆ ಜಗಕ್ಕೆ ಜಗದ ಒಂದು ಓಟಕ್ಕೆ ಒಂದು ಚಕ್ರವನ್ನು ಕೊಟ್ಟಿರುವಂಥ ದೇವನಿರ್ಮಿತವಾದ ಹಸಿವು ಅಂತೇನಿದೆ ಅದು ನಿತ್ಯವಾದಂಥ ಒಂದು ಅನಿವಾರ್ಯ ಅಂತ ಮತ್ತು ಸಮುದ್ರಕ್ಕೆ ಹತ್ತಿರ ಆಗ್ತಾ ಇದ್ದಾಗ ಸಮುದ್ರ ಏನೂ ಕಾಣ್ತಾ ಇರಲ್ಲ ಆದರೂ ಏನೋ ಒಂದು ಇದೆ ಅಲ್ಲಿ ಒಂದು ನಿಗೂಢತೆ ಕಾಣ್ತಾ ಇರುತ್ತೆ ಅದಕ್ಕೆ ಮೊದಲ ದೃಶ್ಯದಿ ಬೆನ್ನ ತೋ ತೋರುತೆ ಬರಲ್ ತಾಮ್ ನಾಯಕಂ ಚಿತ್ರದೊಳ್ ಮುದದಿಂದಿಸಿ ಕೌತುಕಾರಣವದಿ ತಾಮ್ ರಾಸಿಕ್ಯಮಂ ಕದಿವಾ ಕದಿವಂದಿಯ ನೆಂತೋ ರಕ್ಷಿಸೆದನಂ ರತ್ನಾಕರಂ ಬೈತು ತೋರಿದ ನೇಮ್ ಬೆನ್ನ ಭೂಮಿ ತನ್ನ ಸೆರಗೊಳ್ ಕಟ್ಟಿರ್ಪಳ ಆಶ್ಚರ್ಯಮಂ ಅಂದರೆ ಫಸ್ಟಿಗೆ ಒಬ್ಬ ಸಿನಿಮಾದಲ್ಲಿ ನಾಯಕ ಬರಬೇಕಾದ್ರೆ ಅವನ ಮುಖ ತೋರಿಸಲ್ಲ ಒಂಥರ ಸಸ್ಪೆನ್ಸ್ ಕ್ರಿಯೇಟ್ ಮಾಡಿ ನಿಧಾನಕ್ಕೆ ಅವನಿಂದ ತೋರಿಸಿ ಬರೋ ಥರ ಅಂಥ ದೊಡ್ಡ ಸಮುದ್ರವು ಮೊದಲಿಗೆ ತ ತಕ್ಷಣ ತೋರ್ಕೊಳ್ಳಲ್ಲ ನಿಧಾನಕ್ಕೆ ಕಾಣುತ್ತೆ ಅನ್ನೋ ಥರ ಆಮೇಲೆ ಅದೇ ಅದು ಕ ಕೌತುಕ ಅನ್ನೋ ಒಂದು ಆರಣ ಆರಣವನ್ನು ಸಮುದ್ರವನ್ನು ಬಚ್ಚಿಟ್ಕೊಂಡು ರಾಸಿಕ್ಯವನ್ನೇ ಕಟ್ಟಿ ಕಟ್ಟಿಟ್ಟಿದೆಯೇನೋ ಅನ್ನೋ ಥರ ಕಾಣುತ್ತೆ ಆಮೇಲೆ ಕಳ್ಳರಿಂದ ದನವನ್ನು ರಕ್ಷಿಸೋಕ್ಕೆ ರತ್ನಾಕರನಾದಂಥವನು ಬೆನ್ನು ತೋರಿಸಿ ನಾನು ಕೊಡಲ್ಲ ಕೊಡಲ್ಲ ಅಂತ ನಿಂತಿದ್ದಾನೇನೋ ಅನ್ನೋ ಥರ ಮತ್ತು ಭೂಮಿ ತನ್ನ ಸರಗನ್ನು ದೊಡ್ಡ ಸೆರಗಿನಿಂದ ಅದನ್ನು ಮರೆಮಾಚಿ ಆಶ್ಚರ್ಯವನ್ನೇ ಒಳಗಡೆ ಇಟ್ಕೊಂಡಿದ್ದಾಳೇನೋ ಅನ್ನೋ ಥರ ತುಂಬ ಸೊಗಸಾದ ಪದ್ಯಗಳನ್ನು ಕೇಳುವ ಅವಕಾಶ ಬಂತು ತಾವೆಲ್ಲ ತಾಳ್ಮೆಯಿಂದ ಪ್ರೀತಿಯಿಂದ ಆಸ್ವಾದಿಸಿದ್ದೀರಾ ಎಲ್ಲರಿಗೆ ನಮಸ್ಕಾರ ಸರಸ್ವತಿಯ ವಿರಾಟ್ ರೂಪದ ದರ್ಶನ ಆಗಿದೆ ನಮಗೆ ಹೆಚ್ಚು ಮಾತಿಲ್ಲ ಗಣೇಶರ ಉಪನ್ಯಾಸದಲ್ಲಿ ಒಂದು ಕಡೆ ಕೇಳಿದ್ದೆ ನಾನು ಭಾರತೀಯತೆಯ ಪರಿಚಯ ನಮಗಾಗಬೇಕು ಅಂತಾದರೆ ಒಂದು ವ್ಯಾಸಕೃತ ಮಹಾಭಾರತವನ್ನು ಓದಬೇಕು ಮತ್ತೊಂದು ಶಾಸ್ತ್ರ ಪ್ರಪಂಚದ ದರ್ಶನವಾಗಬೇಕು ಅಂದರೆ ಶ್ರೀಯುತ ಪಿ ವಿ ಕಾಣೆಯವರು ಬರೆದಂತಹ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರವಾದ ಅದನ್ನು ಅಧ್ಯಯನ ಮಾಡಿದರೆ ಭಾರತೀಯತೆ ಏನು ಅಂತ ಅರ್ಥ ಆಗ್ತದೆ ಅಂತ ಅದರ ಜೊತೆಗೆ ಒಂದನ್ನು ಸೇರಿಸಬೇಕು ನಾವು ಗಣೇಶರ ಉಪನ್ಯಾಸಗಳು ಮತ್ತು ಇಂತಹ ಅಷ್ಟಾವಧಾನ ಕಾರ್ಯಕ್ರಮಗಳನ್ನು ನೋಡಿದರೆ ನಮಗೂ ಭಾರತೀಯತೆ ಏನು ಅಥವಾ ನಮ್ಮ ಶಾಸ್ತ್ರ ಪರಂಪರೆ ಕಾವ್ಯ ಪರಂಪರೆ ಹೇಗಿತ್ತು ಅದು ಪುರಾತನ ಭಾರತವು ಆಧುನಿಕ ಭಾರತವನ್ನು ಎರಡನ್ನೂ ಜೊತೆ ಜೊತೆಗೆ ತೆರೆದಿಡುತ್ತಾರೆ ಹಾಗಾಗಿಯೇ ನಮಗಿವತ್ತು ಅಂತಹ ಒಂದು ಸದಾವಕಾಶ ಮೂರು ಗಂಟೆಯವರೆಗೆ ಒದಗಿತು ಗಣೇಶರಿಗೆ ಅದಕ್ಕಾಗಿ ನಾವು ಅಭಾರಿಗಳಾಗಿದ್ದೇವೆ ಅವರನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಶ್ರೀಯುತ ಅಲಂಗಾರು ಕ್ಷೇತ್ರದ ಅರ್ಚಕರಾದಂತಹ ಈಶ್ವರ ಭಟ್ರು ವೇದಿಕೆಗೆ ಬಂದು ಆರ್ ಗಣೇಶರನ್ನು ಹಾಗೂ ಎಲ್ಲ ಪ್ರಚಕ ವರ್ಗವನ್ನು ಗೌರವಿಸಿ ಧನ್ಯವಾದವನ್ನು ಸಮರ್ಪಿಸಬೇಕು ಅಂತ ಹೇಳ್ತಾ ಇದ್ದೇನೆ ಮೊದಲಿಗೆ ಆರ್ ಗಣೇಶರಿಗೆ ಫಲವನ್ನು ಹಾಗೆ ಶಾಲನ್ನು ಕೊಡುವುದರ ಮೂಲಕ ಮೂಡಬಿದಿರೆಯ ಜನತೆಯ ಪರವಾಗಿ ಫಲ ಕಾಣಿಕೆಗಳನ್ನು ಕೊಟ್ಟು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ಹಾಗೆ ಪೃಚ್ಛಕ ವರ್ಗದಲ್ಲಿ ಸಹಕರಿಸಿದಂತಹ ಮತ್ತು ಈ ಕಾರ್ಯಕ್ರಮದ ಸಂಯೋಜನೆಯಲ್ಲೂ ನೆರವಾದಂತಹ ಶ್ರೀದ ರಾಮಕೃಷ್ಣ ಪ್ರಜತ್ತಾಯರು ಅಲಂಗಾರಿನ ಸಂಬಂಧಿಗಳು ಮತ್ತು ಈ ಕಾರ್ಯಕ್ರಮದ ಆಯೋಜನೆ ಮಾಡುವಲ್ಲೂ ಬಹಳ ಮುತುವರ್ಜಿಯನ್ನು ವಹಿಸಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ अवधानी श्री गणेशभट कोलोट अवधानी श्री तमहेश भट्ट हरिया

ಶೀಶಕಾರ ಎಲ್ಲರಲ್ಲೂ ವಿನಂತಿ ಒಂದು ಉಪಹಾರದ ವ್ಯವಸ್ಥೆ ಇದೆ ಉಪಹಾರ ಸ್ವೀಕರಿಸಿ ಹೋಗಬೇಕು ಎಲ್ಲರೂ ಈಶ್ವರ ಭಟ್ರ ಪರವಾಗಿ ಕೇಳಿಕೊಳ್ತಾ ಇದೆ ಉಪಹಾರ ಇದೆ ಉಪಹಾರವನ್ನು ಸ್ವೀಕರಿಸಿ ಹೋಗಬೇಕು ಶ್ರೀತಾ ಅವಧಾನಿ ಸುಬ್ರಹ್ಮಣ್ಯ ಭಟ್ ಗುಂಡಿಬೈಲು ಸೂರ್ಯ ಹೆಬ್ಬಾರ್ ಹಾಗೆ ಸೇರಿದಂತಹ ಎಲ್ಲ ವರ್ಗಕ್ಕೂ ಅಲಂಗಾರು ಹಾಗೂ ಸಾಹಿತ್ಯ ಸಂಪದ